ಇಲ್ಲ ಸರಿ, ಇವತ್ತಿನ ಏನು ಮಾಡೋಣ, ನಾವು ಒಂದು ಮುಖ್ಯವಾಗಿರೋಂಥ ಒಂದು ಕ್ಲಾಸ್ ನೋಡೋಣ, ಓಕೆನಾ? ಸೊ ಏನಂತಂದರೆ, ಬೈಬಲ್ ನೋಡಬೇಕಾದ್ರೆ 66 ಪುಸ್ತಕ ಮಾಡೋಣ, ನಮಗೆ ಕೊಟ್ಟರೆ ಅಲ್ವರ. ಈ 66 ಪುಸ್ತಕದಲ್ಲಿ ನಮಗೆ ಹಲವಾರು ಇನ್ಫಾರ್ಮೇಷನ್ಸ್ ಏನು ಮಾಡೋಣ, ನಮಗೆ ಕೊಟ್ಟರೆ ಅಲ್ವರ. ಸೊ ನೋಡ್ಬೇಕಾದ್ರೆ ಆದಿಕಾಂಡದಲ್ಲಿ ಯಾವ ರೀತಿ ದೇವರು ಸೃಷ್ಟಿ ಮಾಡಿದ್ರು ಅಲ್ವರ, ಆಮೇಲೆ ಆ ಸೃಷ್ಟಿಯ ನಂತರ ಏನಾಯಿತು ಅಂತಂದ್ಬಿಟ್ಟು ಅನೇಕ ಒಂದು ಕಾರ್ಯಗಳನ್ನ ಏನು ಮಾಡೋದು ನಮಗೆ ನಮಗೆ ಅದರಲ್ಲಿ ಕೊಟ್ಟಿರೋದು ನೋಡ್ತೀರಿ ಅಲ್ವರ. ಸೊ ಅದೇ ನೋಡ್ಬೇಕಾರೆ ಈ ಆದಿಕಾಂಡ ನೋಡ್ಬೇಕಾದ್ರೆ ಮುಖ್ಯವಾಗಿ ಯಾವ ರೀತಿ ಲೋಕದಲ್ಲಿ ಪಾಪ ಬಂತು, ಈ ಪಾಪದಿಂದ ಯಾವ ರೀತಿ ಮರಣ ಈ ಲೋಕದಲ್ಲೆಲ್ಲ ಪ್ರವೇಶಿಸ್ತು ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಆದರೆ ಪ್ರಕಟಣೆ ಪುಸ್ತಕ ಬೈಬಲ್ ಅಂತ ಅಂತ್ಯವಾಗಿರೋಂಥ ಒಂದು ಪುಸ್ತಕದಲ್ಲಿ ನಮ್ಗೆ ಏನು ಮಾಡಿದ್ದಾರೆ ಅಂತಂದರೆ, ಯಾವ ರೀತಿ ದೇವರು ಈ ಪಾಪನ ತೆಗಿತಾರೆ, ಯಾವ ರೀತಿ ದೇವರ ಆಶೀರ್ವಾದಗಳು ಲೋಕ ಜನಗಳಿಗೆ ಬರ್ತಾರೆ ಅಂತ ಮಾಡೋರೆ, ಇದನ್ನು ಕೂಡ ನಮಗೆ ಕೊಟ್ಟಿದ್ದು ನೋಡ್ತೀವಿ. ಸೊ ಆ ರೀತಿ ನೋಡೋದಾದರೆ ಆದಿಕಾಂಡದಲ್ಲಿ ದೇವರು ಭೂಲೋಕದಲ್ಲಿ ಸ್ಥಾಪನೆ ಮಾಡಿದಂಥ ಮೊದಲನೇ ರಾಜ್ಯ ಅದರ ಹೇಗಿತ್ತು, ಆದಾಮ ಮುಖಾಂತರ ಸ್ಥಾಪನೆ ಮಾಡಿದಂಥ ರಾಜ್ಯ ಆದಾಮ ಅದನ್ನು ಪಾಪದ ನಿಮಿತ್ತವಾಗಿ ಯಾವ ರೀತಿ ಅದನ್ನು ಕಳ್ಕೊಂಬಿಟ್ಟ ಅಂತ ಮಾಡೋರು ನಮಗೆ ಇನ್ಫಾರ್ಮೇಷನ್ ನಮಗೆ ಕೊಟ್ಟರೆ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಕೊನೆಯದಾಗಿ ನೋಡಬೇಕಾದ್ರೆ ಯಾವ ರೀತಿ ಆ ದೇವರಾಜ್ಯನ ದೇವರು ಏನು ಮಾಡ್ತಾರೆ ಅಂತ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ, ಯಾವ ರೀತಿ ಭೂಲೋಕದಂತೆ ಎಲ್ಲ ಮನುಷ್ಯರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಮಾಡೋರು ನಮಗೆ ಕೊಟ್ಟಾರೆ ಅವರ. ಸೊ ಈ ನಡುವೆ ಏನಪ್ಪ ಇದೆ, ಫಸ್ಟ್ ಬುಕ್ಕು ಮತ್ತು ಲಾಸ್ಟ್ ಬುಕ್ ನಡುವೆ ಏನಪ್ಪ ಇದೆ ಅಂದರೆ, ಬೈಬಲ್ ಅಂತ ಹಲವಾರು ಇನ್ಫಾರ್ಮೇಷನು ಮತ್ತು ಮುಖ್ಯವಾಗಿ ದೇವ್ರ ಯೋಜನೆ ಏನು, ದೇವ್ರ ತನ್ನ ಯೋಜನೆಯನ್ನು ಯಾವ ರೀತಿ ಒಂದು ಕಾಲಕ್ರಮೇಣವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ತನ್ನ ಯೋಜನೆಯಲ್ಲಿಂತ ಎಲ್ಲ ಕೆಲಸಗಳನ್ನ ಸಂಪೂರ್ಣವಾಗಿ ನಡೆಸಿ ಹೆಂಗೆ ಫುಲ್ಫಿಲ್ಮೆಂಟ್ಗೆ ತರ್ತ ಅಂತ ಮಾಡೋ ಇನ್ಫಾರ್ಮೇಷನ್ ನಮಗೆ ಕೊಟ್ಟವ್ರೆ ಅಲ್ವರ. ಸರಿ ನೋಡ್ಬೇಕಾರೆ ಇವತ್ತು ನಮ್ಮ ಸಬ್ಜೆಕ್ಟ್ ಏನು ಅಂತಂದರೆ, ಈ ಆದಿಕಾಂಡದಿಂದ ಈ ಪ್ರಕಟಣೆವರೆಗೂ ಈ ನಡುವೆ ಇಲ್ಲಿರೋಂಥ ಒಂದು ಪುಸ್ತಕಗಳಲ್ಲಿ ದೇವ್ರ ಯೋಜನೆ ಯಾವ ರೀತಿ ದೇವ್ರು ಮಾಡ್ತಾ ಇದ್ದಾರೆ ಅಂತ ನೋಡೋಣ, ನಾವು ಅದನ್ನು ಓದಿ ತಿಳ್ಕೊಳೋದು ಅಲ್ವರ. ಅದೇ ನೋಡ್ಬೇಕಾರೆ ಇವಾಗ ದೇವ್ರು ಏನಂತಾರೆ, ಆದಾಮ್ಗೆ ತಿನ್ಬಾರ್ದಂಥ ಹಣ್ಣ ತಿನ್ಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಆದಾಮ್ ಏನು ಮಾಡ್ತಾನೆ, ದೇವ್ರ ಆಜ್ಞೆ ಮೀರಿ ಆ ಒಂದು ಹಣ್ಣ ತಿನ್ಬಿಡ್ತಾನೆ. ಅವಾಗ ದೇವ್ರೇನು ಮಾಡ್ತಾರೆ, ಅವನಿಗೆ ಮರಣದಂಡನೆಯನ್ನು ಕೊಟ್ಬಿಟ್ಟು ಈಡಿಯನ್ ತೊಡೆದು ಹೊರಗಡೆ ಏನು ಮಾಡ್ತಾರೆ, ಕಳಿಸ್ತಾರೆ ಅಲ್ವರ. ಆ ಈಡಿಯನ್ ತೊಡೆದು ಹೊರಗಡೆ ಕಳ್ಸೋಕ್ಕಿಂತ ಮುಂಚೆ ದೇವರು ವಿಶೇಷವಾಗಿರೋಂಥ ಒಂದು ಮಾತನ್ನು ಹೇಳ್ಬಿಟ್ಟು ಕಳಿಸ್ತಾರೆ. ಓದಿ ಅಂತೀನಿ ಆದಿಕಾಂಡ 3ನೇ ಅಧ್ಯಾಯ 17 ಓದ್ಕೊಂಬನಿ ಅಂತೀನಿ. ಆದಿಕಾಂಡ 3:17 ಓದ್ಕೊಂಬನಿ. ಜೆನಿಸಿಸ್ 3:17 ಓದಿ ನೋಡೋಣ. ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು, ಆಮೇಲೆ ನೀನು ಮಣ್ಣಿಂದ ಹೇಳ್ತಾರೆ ತೆಗೆಲ್ಪಟ್ಟಿದ್ಯಾ, ತಿರ್ಗಲು ಹೋಗ್ತೀಯಾ ಮಣ್ಣಿಗೆ ಹೋಗ್ತೀಯ ಅಂದ್ಬಿಟ್ಟು ದೇವ್ರೇನು ಮಾಡ್ತಾರೆ, ಈಡಿಯನ್ ದೊಡ್ಡದು ಹೊರಗಡೆ ಕಳಿಸ್ಬಿಡ್ತಾರೆ ಅಲ್ವರ. ಸೊ ಅದೇ ನೋಡ್ಬೇಕಾದ್ರೆ ಈಡಿಯನ್ ದೊಡ್ಡದು ಹೊರಗಡೆ ಕಳಿಸ್ಬೇಕಾದ್ರೆ ದೇವರು ಅವ್ರಿಗೇನು ಮಾಡಿಲ್ಲ, ಬರೀ ಶಿಕ್ಷೆ ಕೊಟ್ಬಿಟ್ಟು ಕಳಿಸಿಲ್ಲ ಅಲ್ವರ. ಏನು ಮಾಡ್ತಾ ಅಂದರೆ ಒಂದು ಮುಖ್ಯವಾಗಿರೋಂಥ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ ಅದರ ಅಶ್ಯೂರೆನ್ಸ್ ಕೊಟ್ಬಿಟ್ಟು ಏನು ಮಾಡ್ತಾರೆ, ಈಡಿಯಂದ್ರೆ ಹೊರಗಡೆ ಏನು ಮಾಡ್ತಾರೆ ಈ ಥರ ಒಂದು ಶಿಕ್ಷೆನ ಕೊಟ್ಬಿಟ್ಟು ದಂಡನೆ ಕೊಟ್ಬಿಟ್ಟು ವಿಧಿಸ್ಬಿಟ್ಟು ಕಳಿಸ್ತಾರೆ ಅದರ. ಅದೇ ನೋಡ್ಬೇಕಾರೆ ಹೆಂಗೆ ಅಂತಂದರೆ, ಈ ಒಂದು ಆಪ್ರೇಷನ್ ಮಾಡ್ಬೇಕಾದ್ರೆ ಏನು ಡಾಕ್ಟರ್ ಏನು ಮಾಡ್ತಾರೆ ಪೇಷೆಂಟ್ಗೆ, ಹಾಂ ಏನಪ್ಪ ಏನು ಆಪ್ರೇಷನ್ ಮಾಡ್ತೀನಿ, ಏ ಹೊಟ್ಟೆ ಎಲ್ಲ ಕುಯ್ತೀನಿ ಅಂತ ಮುಂದೆ ಹೇಳೋದು ಏನು ಮಾಡ್ಕೊಳ್ಳಲ್ಲ, ಅದನ್ನೆಲ್ಲ ಹೇಳೋದಕ್ಕೆ ಹೋಗಲ್ಲ. ಏನು ಥರ ಏನು ಮಾಡ್ತಾರೆ, ಕಂಫರ್ಟ್ ಮಾಡ್ತಾರೆ ಅದರ. ಸೊ ಧೈರ್ಯವಾಗಿರಿ, ಏನಾಗಲ್ಲ ಅದರ. ಸೊ ಇದೆಲ್ಲ ನಾರ್ಮಲ್ಲು, ಅದರ ಇಂಜೆಕ್ಷನ್ ಕೊಟ್ಬಿಟ್ಟು ನಿಮ್ಗೆ ಏನಾಗೋದಿಲ್ಲ, ನಿಮ್ಗೆ ಯಾವುದೇ ರೀತಿ ಸೆನ್ಸ್ ಇರೋದಿಲ್ಲ ಅಂತೇನು ಮಾಡ್ತಾರೆ ಹೇಳ್ಬಿಟ್ಟು ಅನಂತರ ಏನು ಮಾಡೋದು ಡಾಕ್ಟ್ರು ಇವ್ರನ್ನ ಇದು ಮಾಡೋದು. ಅದೇ ಥರ ದೇವ್ರು ಏನು ಮಾಡ್ತಾರೆ ಅಂತಂದರೆ, ಆದಾಮ್ಗೆ ಒಂದು ಮುಖ್ಯವಾಗಿರೋಂಥ ಅಶ್ಯೂರೆನ್ಸ್ ಕೊಡ್ತಾರೆ. ಅದು ಓದಿಂತೀನಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 15ನೇ ವಚನ, ಜೆನಿಸಿಸ್ 3:15. ಹಾಂ ನೋಡ್ರ, ನಿನಗೂ ಆಮೇಲೆ ನಿನ್ನ ಸಂತತಿಗೂ ಏನು ಮಾಡ್ತೀನಿ, ಹಗೆತನ ಇರುವ ಹಾಗೆ ಮಾಡ್ತೀನಿ. ಆಮೇಲೆ ನೋಡ್ರ, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ನೀನು ಅದು ಹಿಮ್ಮಡಿ ಏನು ಮಾಡ್ತೀಯಾ, ಕಚ್ಚುವಿ ಅಂತ ಏನು ಮಾಡ್ತಾರೆ, ಒಂದು ಪ್ರಾಮಿಸ್ ಅಂದರೆ ಒಂದು ವಾಗ್ದಾನ ಮಾಡ್ಬಿಟ್ಟು ಏನು ಮಾಡ್ತಾರೆ, ಈಡಂದ್ರೂ ಒಡೆ ಕಳಿಸ್ತಾರೆ ಅಂದ್ರೆ. ಹಂಗೇ ಮೀನಿಂಗ್ ಅಂದರೆ ಒಂದು ಕಾಲ ಬರ್ತದೆ, ಅದು ಯಾವತ್ತೇನಾಗಿಲ್ಲ ಹೀಗೆ ಇರೋದಿಲ್ಲ, ನಿನ್ನ ಸಂತತಿ ಬರ್ತಾರೆ, ನಿನ್ನ ಒಂದು ಗರ್ಭದಿಂದ ಒಂದು ಸಂತತಿ ಬರ್ತದೆ. ಸಂತತಿ ಏನು ಮಾಡ್ತಾರೆ, ಸರ್ಪ ತಲೆನೇ ಮಾಡ್ತಾರೆ ಜಸ್ತದೆ. ಆ ಒಂದು ಸರ್ಪ ಏನು ಮಾಡ್ತಾರೆ, ಆ ಒಂದು ಸ್ತ್ರೀಯ ಸಂತತಿಯ ಕಾಲ ಏನು ಮಾಡ್ತಾರೆ, ಹಿಂಡಿನ ಕಸ್ತಾರೆ ಅಂತ ಮಾಡ್ತಾರೆ, ಒಂದು ಅಶ್ಯೂರೆನ್ಸ್ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಹೀಡಿ ಅಂತ ಹೊಡೆದು ಹೊರಗಡೆ ಕಳಿಸ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ನಿನಗೂ ನಿನ್ನ ನಿನಗೂ ಸ್ತ್ರೀಯ ಸಂತತಿಗೆ ಏನು ಮಾಡ್ತೀನಿ, ಹಾಗೇ ತಾನೇನ ಉಂಟು ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ನಿನಗೂ ಮತ್ತು ಸ್ತ್ರೀಯ ಸಂತತಿ ಅಂದರೆ ಯಾರು, ನಿನಗೆ ಅಂತ ಹೇಳ್ಬೇಕಾರೆ
ಅಲ್ವರ. ಸೊ ಇಲ್ಲಿ ನಿನಗೋ ಮತ್ತೆ ಸ್ತ್ರೀಯ ಸಂತತಿಗೆ ಏನ್ ಮಾಡ್ತೀನಿ ಹಾಗೆ ತನ ಉಂಟು ಮಾಡ್ತೀನಿ ಅಂತ ಏನ್ ಮಾಡ್ತಾ ಇಲ್ಲ ಅಂದ್ರೆ ನಿನಗೋ ಅಂತ ಹೇಳ್ಬೇಕಾದ್ರೆ ಯಾರು ಹೇಳೋದಿಲ್ಲಿ ಸೈತಾನಿಗೆಲ್ಲ ನೋಡ್ಬೇಕಾದ್ರೆ ಸರ್ಪಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಸೈತಾನ ಉಪಯೋಗಿಸೋಣ ಅಂತ ಸರ್ಪಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ನಿನಗೂ ಸ್ತ್ರೀಯ ಸಂತತಿಗೆ ಏನ್ ಮಾಡ್ತೀನಿ ಹಾಗೆ ತನ ಈ ರೀತಿಯಲ್ಲಿ ಉಂಟು ಮಾಡ್ತೀನಿ ಅಂತ ಅಂತಂದ್ರೆ ಅಂದ್ರೆ ಸೇತಾನು ಯಾವಳನ್ನ ವಂಚಿಸ್ಬೇಕಾದ್ರೆ ಯಾವ ಥರ ಇತ್ತು ವಂಚಿಸ್ತಾನೆ ಅಂತಂದ್ರೆ ಒಂದು ಸರ್ಪನ ಉಪಯೋಗಿಸ್ಕೊಂಡೇ ಮಾಡ್ತಾನೆ ಅಲ್ಲಿ ಅಲ್ಲಿ ವಂಚಿಸ್ತಾನೆ ಅದರ. ಯಾಕೆ ಅವನು ಸರ್ಪನ ಉಪಯೋಗಿಸ್ಕೊಂಡ ಈಡೆ ತೋಟದಲ್ಲಿ ಅಷ್ಟೊಂದು ಪ್ರಾಣಿಗಳಿತ್ತು ಯಾಕೆ ಪರ್ಟಿಕ್ಯುಲರ್ ಆಗಿ ಸರ್ಪನ ಉಪಯೋಗಿಸ್ಕೊಂಡ ಅವನು ಸೇತಾನು ಏನ್ ಕಾರಣ ಸರ್ಪ ಏನಾಗಿತ್ತಂತೆ ಕ್ಲೆವರ್ ಅದರ ಆದಿಕಾಂಡದಲ್ಲಿ ಮೂರನೇ ಅಧ್ಯಾಯದಲ್ಲಿ ಒಂದನೇ ವಚನ ನೋಡ್ರಿ ದೇವರು ಉಂಟು ಮಾಡಿದಂತ ಎಲ್ಲಾ ಭೂಜಂತುಗಳಲ್ಲಿ ಸರ್ಪ ಹೆಂಗಿತ್ತಂತೆ ತುಂಬಾ ಯುಕ್ತಿ ಉಳ್ಳದು ಅಂದ್ರ ನನಗೆ ಸರ್ಪ ಹೆಂಗಿದೆ ಅಂದ್ರೆ ತುಂಬಾ ಕ್ಲೆವರ್ ಅಂತೆ. ಅದಕ್ಕೆ ಏನ್ ಮಾಡ್ತಾನೆ ಏನ್ರಿ ಸೇತಾನ ಯಾರು ಉಪಯೋಗಿಸ್ಕೊಂತಾನೆ ಆ ಒಂದು ಏನ್ತಾರೆ ಸರ್ಪೆಂಟ ಉಪಯೋಗಿಸ್ಕೊಂತಾರೆ ಅಲ್ವರ. ಯಾಕೆ ಇವಾಗ ಆದಾಮ್ಗೆ ಬಂದ್ಬಿಟ್ಟು ಇವೆಲ್ಲ ಪ್ರಾಣಿಗಳ ಮೇಲೆ ದೊರೆತನ ಮಾಡೋ ಆಳ್ವಿಕೆ ಮಾಡೋ ಅಂತ ಮಾಡೋದು ಅಧಿಕಾರ ಕೊಟ್ಟಿದ್ರು ಅಲ್ವರ. ಅಂದ್ರೆ ಇವರೆಲ್ಲ ಏನಾಗಿತ್ತು ಅಂತಂದ್ರೆ ಈ ಆದಾಮ್ಗೆ ಇವೆಲ್ಲ ಏನ್ರಿ ಪ್ರಾಣಿಗಳೆಲ್ಲ ಒಂಥರ ಸರ್ವೆಂಟ್ ಸೇವಕರ್ತರ ಕರೆಕ್ಟಾ. ಸೊ ಇವ ಆದಾಮ್ಗಿರೋ ಸೇವಕರುಗಳಲ್ಲಿ ಮುಖ್ಯವಾಗಿ ಯಾರನ್ನ ಉಪಯೋಗಿಸ್ಕೊಂತಾನೆ ಸರ್ಪನೇ ಉಪಯೋಗಿಸ್ಕೊಂತಾರೆ. ಯಾಕೆ ಯಾಕೆ ಸರ್ಪನ ಉಪಯೋಗಿಸ್ಕೊಂಡ ಅದರ ಯಾಕೆ ಅವ್ರ ಮನೆಯಲ್ಲಿ ಇದಂತ ಸೇವಕನ ಉಪಯೋಗಿಸ್ಕೊಂಡ ಅಂತ ನೋಡ್ಬೇಕಾದ್ರೆ ಇವಾಗ ಯಾರೋ ಒಬ್ಬರು ಮನೆಯಲ್ಲಿ ನಮ್ಗೇನೋ ಒಂದು ಇನ್ಫಾರ್ಮೇಶನ್ ಬೇಕು ಅಂದರೆ ನಾವು ಯಾರನ್ನಪ್ಪ ಹಿಡಿಬೇಕು ಫಸ್ಟ್ ಮಾಡೋಕ್ಕೆ ನಾವು ಮನೆ ಕೆಲಸವನ್ನು ಹಿಡಿಬೇಕು ಅದರ. ಯಾಕಂದರೆ ಯಾರಿಗೆ ಗೊತ್ತಿರ್ತಾರೋ ಗೊತ್ತೇ ಇರಲ್ಲ ಮ್ಯಾಟ್ರು ಮನೆ ಕೆಲಸದವ್ರಿಗೆ ಏನಾಗಿರ್ತದೆ ಎಲ್ಲ ಏನಂತಾರೆ ಪ್ರಮುಖವಾಗಿರೋಂಥ ಇನ್ಫಾರ್ಮೇಷನ್ಗಳು ಏನಾಗ್ತದೆ ಗೊತ್ತಿರ್ತಾರೆ ಕರೆಕ್ಟಾ. ಕೆಲಸವ್ರು ಇದ್ಬಿಟ್ಟು ಅಂತ ಏನು ಮಾಡ್ತಾರೆ ಏನ್ರಿ ಎಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನಾದ್ರು ಇಶ್ಯೂಸ್ ಆಗ್ಬಿಟ್ರೆ ಪೊಲೀಸ್ ಫಸ್ಟೇ ಅಂದ್ರೆ ಇನ್ಕ್ವೈರಿ ಮಾಡಿದ್ರೆ ಮನೆ ಕೆಲಸದವ್ರನ್ನ ಅಲ್ವರ ಅವು ಏನಾಯ್ತು ಮ್ಯಾಟ್ರು ಅದರ. ಯಾಕಂದ್ರೆ ಗುಪ್ತವಾಗಿ ನಡೆಯುವಂಥ ಎಲ್ಲ ಮ್ಯಾಟ್ರ್ಗಳು ಯಾರು ಗೊತ್ತಿರ್ತದೆ ಸರ್ವೆಂಟ್ ಅದೇ ನೋಡ್ಬೇಕು. ಆ್ಯಡಮ್ಗಿದ್ದಂಥ ಸರ್ವೆಂಟ್ಗಳಲ್ಲಿ ತುಂಬ ಇಂಟೆಲಿಜೆಂಟ್ ಸರ್ವೆಂಟ್ ಯಾರಂತೆ ಸರ್ಪ. ಅದಕ್ಕೆ ಸೇತಾನ್ ಏನು ಮಾಡ್ತಾನೆ ಸರ್ಪನ ಏನು ಮಾಡ್ತಾನೆ ಉಪಯೋಗಿಸ್ಕೊತಾನೆ ಅಲ್ವರ. ಇನ್ನೊಂದು ಏನು ಕಾರಣ ಅಂತಂದರೆ ಇವಾಗ ಸೇತಾನ್ ಅಂದರೆ ನೋಡ್ಬೇಕು ಲೂಸಿಫರ್ ಲೂಸಿಫರ್ನ ದೇವ್ರು ಸೃಷ್ಟಿ ಮಾಡ್ಬೇಕು ಹೆಂಗೆ ಸೃಷ್ಟಿ ಮಾಡಿದ್ರು ದಡ್ಡಿನ ಥರ ಸೃಷ್ಟಿ ಮಾಡಿದ್ರ ಇಲ್ಲ ಪೆದ್ದಿನ ಥರ ಸೃಷ್ಟಿ ಮಾಡೋದಾದ್ರೆ ಇಲ್ಲ ಅಂದ್ರ ಬೈಬಲ್ ನೋಡ್ಬೇಕಾದ್ರೆ ಏನ್ರಿ ಸೇತನ ಹೆಂಗಿದೆ ನೋಡೋದಕ್ಕೆ ಈ ಥರ ಅದರ ಹೆಂಗಿದೆ ಸೇತನ ಕೆಂಪಿಗೆ ಅಂದ್ರೆ ನಾಲ್ಕು ಕೋರೆ ಎಳೆಗಳು ತಲೆ ಮೇಲೆ ಎಡ್ಕೊಂಬು ಒಂದು ಬಾಲ ಅಂದ್ರೆ ಬರೀ ಬಾಯಿ ಬಿಟ್ರೆ ಬರೀ ಏನ್ರಿ ಒಂದು ಕೆಂಡದ್ದು ಇದು ಕಣ್ಣೇನದು ಜ್ವಾಲಾಮುಖಿ ಥರ ಉರಿತಾ ಇರೋದು ಅಂದ್ರೆ ಇದೇನ್ರಿ ನಮ್ಗೆ ಇರೋಂಥ ಒಂದು ಅಭಿಪ್ರಾಯ. ಆದರೆ ಬೈಬಲ್ ನೋಡ್ಬೇಕಾರೆ ಏನಂತಾರೆ ಸೇತಾನ ಹಿಂಗಿದ್ದಾನೆ ಅಂತ ಹೊಟ್ಟೆ ಇಲ್ಲ ಅಂದ್ರೆ ಅದು ಬದಲಾಗಿ ಸೇತಾನ ಹಿಂಗಿದ್ದಾನೆ ಅಂತ ಹೇಳ್ತಾ ನೋಡ್ತೀನಿ ಆದಿಕಾಂಡ ಎಜೇಕಿಯೇಲ್ 28:12 ಎಜೇಕಿಯೇಲ್ 28:12 ಎಜೇಕಿಯೇಲಲ್ಲಿ 28:12 ಓದಿ. ಎಜೇಕಿಯೇಲ್ 28:12 ನೋಡ್ರ ತೂರಿನ ಅರಸನ ವಿಷಯದಲ್ಲಿ ನೀನು ಶೋಕ ಗೀತವನ್ನಿತ್ತು ಅವನಿಗೆ ಹೀಗೆ ನೋಡಿ ನೋಡ್ರ ನೀನು ಸರ್ವ ಸುಲಕ್ಷಣ ಶಿರೋಮಣಿ ನೋಡ್ರ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ನೋಡ್ರ ತೂರಿನ ದೇಶ ಅರಸ ಅಂತ ಅಂದ್ಬಿಟ್ಟು ತೂರಿನ ದೇಶ ಅರಸ ಇದೇನು ತೋಟದಲ್ಲಿದ್ದ ದೇವರ ಉದ್ಯಾನವನವ ಅಂತ ಏದೇನಲ್ಲಿ ಇದೆ ಅಂತ ಅಂದ್ಬಿಟ್ಟು ತೂರಿನ ದೇಶ ಅರಸಲ್ಲಿದ್ದ ತೂರಿನ ದೇಶ ಅರಸನ ಬಗ್ಗೆ ಮಾಡ್ತಲ್ಲ ಅಲ್ಲಿ ಅದರ ತೂರಿನ ದೇಶ ಅರಸನ್ನ ಲೂಸಿಫರ್ಗೆ ಏನು ಮಾಡ್ತಲ್ಲಿ ಕಂಪೇರ್ ಮಾಡಿ ಮಾಡ್ತಾ ಇದ್ರೆ ಸರ್ವ ಸುಲಕ್ಷಣ ಶಿರೋಮಣಿ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ಅದರ ನಾವೆಲ್ಲ ನೆನೆಸ್ಕೊಂಡಂಗೆ ಎಂತ ಲೂಸಿಫರು ಹಿಂಗಿಲ್ವಂತೆ ಅದರ ಈಡೆ ಅಂತ ದೊಡ್ಡದಲ್ಲಿ ಏನು ಮಾಡ್ತಾ ಇದ್ರು ಓದಿ ಅಂತೀನಿ ಎಷ್ಟೋ ಎಷ್ಟೋ ಹಂಗೆ ಮುಂದೆ ಕಂಟಿನ್ಯೂ ಮಾಡಿಸ್ತಾರೆ ಎಷ್ಟು ರತ್ನ ಅಂತೆ ನವರತ್ನ ನವರತ್ನ ಅಂತ ಎಲ್ಲ ನಾವೆಲ್ಲಿ ನೋಡ್ತೀರಿ ನವರತ್ನ ಅಂತ ಎಲ್ಲ ನೋಡ್ತೀರಾ ಉಂಗ್ರಿಗೆ ಹಾಕಂತ ನೋಡಿರ್ತೀನಿ ನವರತ್ನ ಅಲ್ವರ ನವರತ್ನ ಬಂದ್ಬಿಟ್ಟು ಯಾರು ಟ್ರೇಡ್ ಮಾರ್ಕ್ ಐ ಎಸ್ ಐ ಟ್ರೇಡ್ ಮಾಡ್ಕೊ ಅಲ್ವರ ಐತಲ್ಲ ಐ ಎಸ್ ಐ ಟ್ರೇಡ್ ಮಾರ್ಕ್ ಯಾರತ್ತೆ ಸೇತಾನು ಅಲ್ಲ ನಾನು ನವರತ್ನ ಹಾಕೊಂಡ್ಬಿಟ್ಟು ಅಂದ್ರೆ ಏನಂತಂದ್ರೆ ಲೋತಲ್ಲ ನವರತ್ನ ಹಾಕೊಂತ ನೋಡಿರ್ತೀನಿ ಏನಕ್ಕೆ ಇಂತಿಂಥ ಒಂದು ವಜ್ರಗಳಿಗೆ ಒಂದು ಅರ್ಥಗಳಿದೆ ಅದು ಹಾಕ್ಕೊಟ್ರೆ ಅಂತ ಒಳ್ಳೇದಾಗ್ತಾರೆ ಅಂತ ಕರೆಕ್ಟು ಈ ಲೋಕದಲ್ಲಿ ಅವನ್ನು ಟ್ರೈನ್ ಮಾಡೋಕೆ ಹಾಕ್ಕೊಟ್ರೆ ಒಳ್ಳೇದೇ ಅಲ್ವರ. ಸರಿ ನೋಡ್ಬೇಕಾದ್ರೆ ನೋಡ್ರಿ ಬೈಬಲ್ ಕೊಟ್ಟರೆ 9 ಇದು ಅಲ್ವರ. ಅದು ನೋಡ್ಬೇಕಾದ್ರೆ ಏನ್ರಿ ಇಷ್ಟು ಚೆನ್ನಾಗಿ ದೇವರನ್ನು ಏನು ಮಾಡಿದತ್ತೆ ಸೃಷ್ಟಿ ಮಾಡಿದತ್ತೆ ಇದೆಲ್ಲ ಆ್ಯಕ್ಚುಲಿ ಒಂದೊಂದು ಕ್ಯಾರೆಕ್ಟರ್ಗಳು ಒಂದೊಂದು ರತ್ನಗಳು ಅಂತ ಹೇಳ್ಬೇಕಾದ್ರೆ
ವೈಡೂರ್ಯ ವಜ್ರ ಅಂತೆಲ್ಲ ಹೇಳ್ಬೇಕು. ಅದಕ್ಕೆಂದ್ರೆ ಒಂದೊಂದಿಗೂ ಒಂದು ಗುಣಲಕ್ಷಣಗಳಿದೆ. ಅದು ಸಾತ್ ಲೂಸಿಫರ್ ಇದ್ದಂಥ ಒಳ್ಳೆ ಗುಣಗಳು. ದೇವ್ರ ಚಿತ್ತಾರೆ ಮುಂದೆ ಬೇರೆ ಕ್ಲಾಸಲ್ಲಿ ಹೋಗೋಣ ಅಂದ್ರೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಂತೆ. ಆಮೇಲೆ ನೋಡಿ ಏನಾಯ್ತಂದ್ರೆ ನೆಕ್ಸ್ಟು. ಯಾವಾಗಂತೆ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ದೇವರನ್ನು ಸೃಷ್ಟಿ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಸೃಷ್ಟಿ ಮಾಡೋದಂತೆ. ಆಮೇಲೆ ನೋಡ್ರ ಏನ್ ಮಾಡಿದೆ ಅಂತೆ, ರೆಕ್ಕೆ ತೆರೆದು ನೆರಳು ಕೊಡುವಂತ ಕೇರುಬು ಅಂತ. ಹಾಗಾದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ ದೇವರನ್ನ ಎಲ್ಲಿಟ್ಟಿರೋ ಈಡೆ ಅಂತ ತೋಟದಲ್ಲಿ ರೆಕ್ಕೆ ತೆರೆದು ಏನ್ರಿ ಪ್ರೊಟೆಕ್ಷನ್ ಕೊಡುವಂತ ಒಂದು ಕೆರುಬು ತರ ಮಾಡಿದ್ರಂತೆ. ಹಂಗಾದ್ರೆ ಲೂಸಿಫರ್ನ ಸೃಷ್ಟಿ ಮಾಡ್ಬೇಕಾದ್ರೆ ವಿಕಾರವಾಗಿ ಏನ್ರಿ ಒಂದು ಭಯಂಕರವಾಗಿ ಸೃಷ್ಟಿ ಮಾಡೋಕೆ ಹೋಗಿಲ್ಲ. ಇನ್ಫ್ಯಾಕ್ಟ್ ಬೈಬಲ್ ಹೇಳ್ತಾ ಅಂದ್ರೆ ಲೂಸಿಫರ್ ಏನಾದ್ರು ಮುಂದೆ ಬಂದ ಅಂದ್ರೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀವಂತೆ. ಅಷ್ಟು ಒಂದು ಸುಂದರವಾಗಿ ಏನ್ ಮಾಡೋದಂತೆ ದೇವರನ್ನ ಸೃಷ್ಟಿ ಮಾಡಿದಂತ ವಚನ ಬೇಕಾ ಬರ್ಕೊಳ್ಳಿ. 2 Corinthians 11:14 ಹೇಳ್ತಾರೆ. ಅದರ 2 Corinthians 11:14 ಓದ್ಬಿಡಿ ಬೇಕಾದ್ರೆ 2 Corinthians 11:14 ಓದಿ. 2 Corinthians 11:14 ನೋಡ್ರ ಸೈತಾನ ಹೆಂಗಿದಾರಂತೆ ದೇವದೂತನ ವೇಷನ ಹಾಕೊಂತಾನಂತೆ. ಅದರ ಆ ರೀತಿ ಇರೋದು ಅಲ್ರ. ಅದಕ್ಕೆ ನೋಡ್ಬೇಕಾರೆ ನಾವೆಲ್ಲ ನೆನ್ಸ್ಕೊಂಡಂಗೆ ಅಂತಾರೆ, ಒಂದು ಏನಂತಾರೆ ಕಪ್ಪುಗಿರೋದಾಗಲಿ ಕುರುಪವಾಗಿರೋದಾಗಲಿ ಏನಂತಾರೆ ಪಿಕ್ಚರೇ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಲೂಸಿಫರ್ಗೆ ಏನು ಹೆಸರು ಅಂತಂದರೆ ಏನ್ರಿ ಉದಯ ನಕ್ಷತ್ರ ಅಂತಂಬ. ಅದರ ಅದಕ್ಕೆ ಕಾಣ ಬೈಬಲಲ್ಲಿ ಲೂಸಿಫರ್ ಅಂತ ಬರೋದಿಲ್ಲ. ಅದರ ಉದಯ ನಕ್ಷತ್ರವೇ ಅಂತ ಬರ್ತೀನಿ. Isaiah 14:12 ಓದಿಂತೀನಿ. Isaiah 14:12 ಆಹಾ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ನೀನು ಹೇಗೆ ಬಿದ್ದೆ ಅಂತ ಹೇಳ್ತಾರೆ. ಅದರ ಅಂದ್ರೆ ಇಲ್ಲಿ ಹೇಳೋದು ಯಾವಾಗ ಹೇಳಲ್ಲ ಲೂಸಿಫರ್ ಅಂತ ಹೇಳೋದಕ್ಕೆ ಹೋಗಲ್ಲ. ಆ ಪದಕ್ಕೆ ಏನಾಕಿದ್ರೆ ಉದಯ ನಕ್ಷತ್ರವೇ ಅಂತ ಹಾಕಿದಾರಲ್ಲ. ತಮಿಳು ಇದೆ ಯಾರ ಇಲ್ಲ ತಮಿಳಿಲ್ಲ ತಮಿಳು ಯಾರ ಇಲ್ಲ ಸರಿ ಓಕೆ ಇಂಗ್ಲೀಷ್ ಇದ್ರೆ ಓದಿಂತೀನಿ. Isaiah 14:12 ತೋರಿಸ್ ಓದಿಂತೀನಿ. ಮಾರ್ನಿಂಗ್ ಸ್ಟಾರ್ ಸನ್ ಆಫ್ ದ ಡಾನ್ ಅಂತ ಹೇಳಿದ್ರೆ ಇಂಗ್ಲೀಷ್ ಬೈಬಲ್ KJV ಓದ್ ಅಂತಾರೆ. ಏನಂದ್ರೆ ಅವಾರ್ಡ್ ದ ಫಾಲನ್ ಲೂಸಿಫರ್ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಂದು ಇದೆ ನೋಡಿ, ಇದೊಂದು ಟ್ರಾನ್ಸ್ಲೇಷನ್ ಕಾಣೋದು. ಅದೇ ಹಾಕಿದ್ರೆ ಓ ಲೂಸಿಫರ್ ಅಂತ ಏನ್ ಮಾಡೋದು ಹಾಕಿದ್ರೆ ತಮಿಳಲ್ಲಿ ಇದ್ರೆ ತಮಿಳಲ್ಲಿ ಏನ್ ಮಾಡೋರೆ ಅಂತ ಕರೆಕ್ಟ್ ಆಗಿ ಹಾಕ್ತಾರೆ. ಅದರ ಅದಕ್ಕೆ ಏನಂದ್ರೆ ಲೂಸಿಫರ್ ಅಂತ ಪದಕ್ಕೆ ಅರ್ಥ ಏನು ಅಂತಂದ್ರೆ ಉದಯ ನಕ್ಷತ್ರ ಅಂತಂದ್ರೆ. ಅಂದ್ರೆ ಉದಯ ನಕ್ಷತ್ರ ಅಂದೇನು ದೇವರು ಮುಂಜಾನೆಯ ಸೃಷ್ಟಿಗಳು ಯಾರೋ ಲೂಸಿಫರ್ ಅಂತಂದ್ಬಿಟ್ಟು ಅಲ್ವರ. ಹಂಗಿರ್ಬೇಕಂದ್ರೆ ದೇವರನ್ನು ಸೃಷ್ಟಿ ಮಾಡ್ಬೇಕಾ ಪರಿಪೂರ್ಣವಾಗಿ ಸೃಷ್ಟಿ ಮಾಡೋರೆ ಅಲ್ವರ. ಅವ್ರಲ್ಲಿ ಯಾವುದೇ ಲೋಪದೇಶಗಳು ಇರಲಿಲ್ಲ. ಆಗ ನೆಕ್ಸ್ಟು ಇನ್ನೊಬ್ಬರು ಉದಯ ಸೂಚಕ ನಕ್ಷತ್ರ ಇದ್ರು ಬೈಬಲಲ್ಲಿ ಯಾರದ ಜೀಸಸ್ ಅಲ್ವರ. ನೋಡಿ ಪ್ರಕಟಣೆ 22:16 Prakatane 22:16 ನೋಡ್ರ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಅಂತ. ಹಂಗಾದ್ರೆ ಇನ್ನೊಬ್ರು ಯಾರಂದ್ರೆ ನಮ್ಮ ರಕ್ಷಕನಾಗಿರುವಂತ ಯೇಸು ಪ್ರಭು. ಅವರೇ ಅಂದ್ರೆ ಉದಯ ಸೂಚಕ ನಕ್ಷತ್ರ ಅಂತ. ಅಂದ್ರೆ ಅಂದ್ರೆ ಬೈಬಲಲ್ಲಿ ಎಷ್ಟು ಉದಯ ಸೂಚಕ ನಕ್ಷತ್ರಗಳಿದ್ದಾರೆ ಅಂತ ನೋಡಿದ್ರೆ ಇಬ್ರು ಜನ ಇದ್ದಾರೆ. ಅಂದ್ರೆ ಹಂಗಾದ್ರೆ ಇಬ್ರು ಜನ ಇರ್ಬೇಕಾದ್ರೆ ಇಬ್ರು ಒಂದು ಕಾಲ ಏನೇ ಇರ್ಬೇಕು ಒಟ್ಟಿಗೆ ಇರ್ಬೇಕು. ಇಬ್ರು ಏನೋ ಒಟ್ಟಿಗಿದ್ರ ಅಂತಂದ್ರೆ ಎಸ್ ಇಬ್ರು ಏನಾಗಿದ್ರು ಒಟ್ಟಿಗಿದ್ರು. ಯಾವಾಗ ಯಾವಾಗಿದ್ರು ಒಟ್ಟಿಗೆ ಎಸ್ ಅದರ ಆದಿಕ ಇದ್ರಲ್ಲಿ ಓದಿಂತೀನಿ. ಯೋಬಿನ ಪುಸ್ತಕದಲ್ಲಿ 38:6-7 Job 38:6-7 ಓದಿ. ಯೋಬ 38:6 ಮತ್ತೆ ಕೀರ್ತನೆಕ್ಕಿಂತ ಮುಂಚೆ ನಿಮಗೆ ಬೈಬಲ್ ಗೊತ್ತಾಗಿಲ್ಲ ನೀವು ತಗೊಂಡು ಮಾಡಿ ಇಂಡೆಕ್ಸ್ ಇದೆ ಗೊತ್ತಾ ಇಂಡೆಕ್ಸ್ ಫಸ್ಟ್ ಪೇಜ್ ಅದರಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಆ ಲಿಸ್ಟ್ ಪ್ರಕಾರ ಪೇಜ್ ನಂಬರ್ ನೋಡ್ಕೊಂಡು ತೆಗೀರಿ ಓಕೆನಾ. ಕೀರ್ತನೆಕ್ಕಿಂತ ಮುಂಚೆ ಅದು ತೆಗೆದು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಗ್ತದೆ ಬರ್ತದೆ. ಓಕೆನಾ ಓದಿಂತೀನಿ ಜೋಮದಲ್ಲಿ. ನೋಡ್ರ ದೇವಕುಮಾರರೆಲ್ಲರೂ ಅದರ ಆನಂದ ಘೋಷ ಮಾಡುತ್ತಿರಲ್ಲೋ. ಅಂದ್ರೆ ದೂತರ ಸಂಗಡ ಉದಯ ಸೂಚಕ ನಕ್ಷತ್ರಗಳೇ ಮಾಡೋರೆ ಸಂತೋಷಿನ ಭೂಮಿಗೆ ಮಾಡೋರೆ ಫೌಂಡೇಶನ್ ಹಾಕೋರೆ. ಅದರ ಅದೇ ನೋಡ್ಬೇಕಾರೆ ಏನ್ರಿ ಲೂಸಿಫರ್ ಏನ್ರಿ ಏನೋ ಒಂದು ದಡ್ಡನಾಗಿ ದೇವರನ್ನು ಸೃಷ್ಟಿ ಮಾಡೋಕ್ಕೋಗಲ್ಲ ಅಂತ ಎಂತ ಏನಂತೆ ಸರ್ವ ಸುಲಕ್ಷಣ ಶಿರೋಮಣಿ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ. ಅಂದ್ರೆ ಹಂಗಿರ್ಬೇಕಾರೆ
ಅದಕ್ಕೆ ಅವನು ಯೂಸ್ ಮಾಡ್ಬೇಕಾದ್ರೆ ಏವಳ ವಂಚಿಸೋದಕ್ಕೆ ಯಾರನ್ನ ಟೂಲ್ ಆಗಿ ಉಪಯೋಗಿಸ್ತಾನಂದ್ರೆ ಅವನಿಗಿದ್ದಂಥ ಇಂಟೆಲಿಜೆಂಟ್ ಟೂಲ್ ಅವರ ಮನೇಲಿದ್ದಂಥ ಎಲ್ಲ ಪರ್ಸನ್ಸಲ್ಲೂ ತುಂಬ ಇಂಟೆಲಿಜೆಂಟ್ ಅದ ಏನಂದರೆ ಸರ್ಪ ಸರ್ಪನ ಏನು ಮಾಡ್ದೆ ಅಲ್ಲಿಯೇ ಉಪಯೋಗಿಸ್ತಾನೆ ಅದರ ಅದಿಗೆ ಮಾಡ್ಬೇಕಾದ್ರೆ ದೇವ್ರು ಏನು ಮಾಡಂದ್ರೆ ಆದಾಮ್ಗೆ ಸರ್ವ ಅಧಿಕಾರ ಏನು ಮಾಡಿದ್ರು ಈಡನ್ ತೋಟದಲ್ಲಿ ಅವರಿಗೆ ಕೊಟ್ಟಿದ್ರು ಅಲ್ಲರ ಏನಂತಂದರೆ ನೀ ಯಾವ ಹಣ್ಣು ಬೇಕಾದ್ರೆ ನೀ ಮಾಡೋದು ನೀನು ನೀನು ತಿನ್ನೋ ಆದರೆ ಏನು ತಿನ್ನಬಾರ್ದಾಗಿಂಥ ಒಂದು ಹಣ್ಣು ಏನದು ಹೆಸರು ಹಾಂ ತಿನ್ನಬಾರ್ದಾಗಿರೋ ಹಣ್ಣಿನ ಹೆಸರೇನು ಹಾಂ ಒಳ್ಳೇದು ಮತ್ತು ಕೆಟ್ಟದ ಅರಿವನ್ನು ಉಂಟು ಮಾಡೋಂಥ ಹಣ್ಣನ್ನು ಮಾತ್ರ ಮಾಡ್ಕೊಬಿಡೋದು ನೀನು ನೀನು ತಿನ್ನೋಕೋಬೇಡ ಅಂತ ಹೇಳಿದ್ರು ಅದರ ತಿನ್ನೋಕೋಬೇಡ ಅಂತ ಅಂದ್ಬಿಟ್ಟು ದೇವ್ರು ಏನು ಮಾಡೋದಂದ್ರೆ ಈ ಭೂಮಿಯ ಸರ್ವ ಅಧಿಕಾರನ ಆದಾಮ್ ಮತ್ತು ಅವಳಿಗೆ ಮಾಡಿದ್ರು ಕೊಟ್ಟಿದ್ರು ಅಂದ್ರೆ ಇದು ನಾವು ಏನು ಮಾಡಿದ್ರಿ ನಾವು ಫಸ್ಟ್ ಮುಂಚೆ ನೋಡಿದಂಥ ಒಂದು ಕ್ಲಾಸಲ್ಲಿ ನೋಡಿದ್ವಿ ಅಂದ್ರೆ ಅದು ನೋಡ್ಬೇಕಾದ್ರೆ ಈ ಅಧಿಕಾರ ಕೊಟ್ಬಿಟ್ಟು ಲೂಸಿಫರ್ನ ಏನು ಮಾಡೋದು ಅಂತಂದರೆ ಇವರಿಬ್ಬರ ಮೇಲೆ ವಾಚ್ಮನ್ ಅನ್ನೋದಕ್ಕೆ ಬಿಟ್ಬಿಟ್ರು ಕರೆಕ್ಟ್ ಇವಾಗ ಓದಲ್ಲ ಎಜಿಕೆಯಲ್ಲಿ 28:14 ನೀನು ರೆಕ್ಕೆ ತೆರೆದು ನೆರಳು ಕೊಡುವಂಥ ಕಿರುಬಾಗಿದ್ಯಾ ರೆಕ್ಕೆ ತೆರೆದು ನೆರಳು ಕೊಡೋ ಕಿರುಬನ ಮೀನಿಂಗು ಒಂದು ಗಾರ್ಡಿಯನ್ ಏಂಜಲ್ ಥರ ಈ ಆದ ಮತ್ತು ಅವಳು ಏನ್ರಿ ಅವ್ರು ಏನಕ್ಕೂ ಆಗಿ ತೊಂದರೆ ಆಗದಿರ್ತಿಲ್ಲ ಅವ್ರ ಪ್ರೊಟೆಕ್ಷನ್ ಕೊಡೋ ಅಂದ್ಬಿಟ್ಟು ಒಂದು ಗಾರ್ಡಿಯನ್ ಏಂಜಲ್ ಥರ ಯಾರನ್ನ ಬಿಟ್ಟಿದ್ರು ಲೂಸಿಫರ್ನ ಬಿಟ್ಟಿದ್ರು ಆದರೆ ಅಷ್ಟೊಂದು ಉನ್ನತವಾಗಿರೋಂಥ ಲೂಸಿಫರು ತನ್ನನ್ನು ತಾನೇ ತಗ್ಗಿಸ್ಕೊಂಡು ಏನ್ರಿ ಒಂದು ಸೇವಕನಾಗೋದಕ್ಕೆ ಒಂದು ವಾಚ್ಮ್ಯಾನ್ ಥರ ಕೆಲಸ ಮಾಡೋಕೆ ಏನಾಗಿಲ್ಲ ಅವ್ರಿಗೆ ಅವ್ರ ಮನಸ್ಸೇ ಬರಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತಾ ಅಂದರೆ ಏನ್ರಿ ದೇವ್ರ ಬಗ್ಗೆ ತಪ್ಪಾದ ಒಂದು ಆಲೋಚನೆಗಳೇ ಮಾಡ್ದು ಯೋಚನೆ ಮಾಡೋಕ್ಕೆ ಶುರು ಮಾಡೋದು ಅಂದ್ರೆ ಅದೇ ನೋಡ್ಬೇಕಾದ್ರೆ ಏಷ್ಯಾದಲ್ಲಿ ಹೇಳ್ತಾರಲ್ಲ ನೋಡಿತೀನಿ ಅವ್ರು ಯೋಚನೆ ಮಾಡ್ದಂಗೆ ನೋಡಿತೀನಿ ಏಷ್ಯಾದಲ್ಲಿ 14ನೇ ಅಧ್ಯಾಯ 13 ಮತ್ತು 14 ಓದಿಂತೀನಿ ಏಷ್ಯಾ 14ನೇ ಅಧ್ಯಾಯ 13 ಮತ್ತು 14 ನೀನು ನಿನ್ನ ಹೃದಯದಲ್ಲಿ ನಾನು ಆಕಾಶಕ್ಕೆ ಏರಿ ದೇವರ ನಕ್ಷತ್ರಗಳ ಮೇಲೆ ನನ್ನ ಸಿಂಹಾಸನವನ್ನು ಘನತೆಗೆ ಏರಿಸುವೆನು ಉತ್ತರ ದಿಕ್ಕಿನ ಕಡೆಗಿರುವ ಸಮೂಹ ಪರ್ವತದ ಮೇಲೆಯೂ ನಾನು ಆಸೀನನಾಗುವೆನು ಉನ್ನತವಾದ ಮೇಘ ಮಂಡಲದ ಮೇಲೆ ಏರಿ ಮಹೋನತನಿಗೆ ಸಮಾನನಾಗುವೆನು ನೋಡ್ರ ಮಹೋನತಿಗೆ ಸಮಾನವಾಗ್ತಿಂತ ಅವಾಗ ವ್ಯವಸ್ಥೆ ಮಾಡಿದ್ದು ಅದರ ಹೆಂಗೆ ಅಂತಂದ್ರೆ ಒಂದು ಆಫೀಸಲ್ಲಿ ಮ್ಯಾನೇಜರ್ ಆಗಿದ್ದು ದಿಢೀರ್ ಅಂತ ಬಂದ್ಬಿಟ್ಟು ನಮ್ಮ ಯಜಮಾನ ಬಂದ್ಬಿಟ್ಟು ಬಾಸ್ ಬಂದ್ಬಿಟ್ಟು ಈ ಮ್ಯಾನೇಜರ್ ಅಲ್ಲಪ್ಪ ನಾಳೆಯಿಂದ ವಾಚ್ಮನ್ ಕೆಲಸ ಮಾಡೋಂಥದ್ರೆ ಹೆಂಗಿರ್ತದೆ ದಿನ ಬಂದ್ಬಿಟ್ಟು ಬಾಸ್ ಹೋಗ್ತಾ ಹೋಗ್ತಾ ಇರ್ಬೇಕಾರೆ ಏನ್ರಿ ಮನಸ್ಸಲ್ಲಿ ಬರೀ ಕೆಟ್ಟ ಆಲೋಚನೆ ಬರ್ತಾರೆ ಹಿಂಗಿದ್ದವನು ಹಿಂಗೆ ಮಾಡ್ಬಿಟ್ಟಲ್ಲ ಇವನ್ಗೇನೋ ಮಾಡಬೇಕು ಅಂತ ಯೋಚನೆ ಬರ್ತಲ್ಲ ಇದೇ ಥರ ಥಾಟು ಯಾರು ಬಂದಿದ್ದಂದರೆ ಲೂಸಿಫರ್ ಬಂದಿದೆ ತನ್ನ ತಾನೇ ಅಷ್ಟು ಲೆವೆಲಲ್ಲಿ ತಗ್ಗಿಸ್ಕೊಂಡು ದೇವ್ರಿಗೆ ಅಧೀನ ಏನಾಗಿಲ್ಲ ಅವನಿಗೆ ಅವನಿಗೆ ಮನಸ್ಸು ಬರಲಿಲ್ಲ ನನ್ನನ್ನು ರಾಜನಾಗಿ ಮಾಡೋ ಬದಲು ದೇವ್ರ ಏನು ಮಾಡ್ಬಿಟ್ರು ನನಗಿಂತ ಅವನ ಕೆಳಮಟ್ಟಿಲ್ಲ ಅಂತ ಸೃಷ್ಟಿನ ಏನು ಮಾಡ್ಬಿಟ್ರು ಈ ಭೂಲೋಕದೆಲ್ಲ ಅಧಿಕಾರ ಕೊಟ್ಬಿಟ್ಟು ಹೊಸ್ದಾಗಿ ಸೃಷ್ಟಿ ಅಂತ ಇದಕ್ಕೆ ನನ್ನನ್ನು ಇವ್ರ ಮೇಲೆ ಮಾಡ್ರು ವಾಚ್ಮನ್ ಮಾಡ್ಬಿಟ್ರಲ್ಲ ಅಂತಂದ್ಬಿಟ್ಟು ಮನಸ್ಸಲ್ಲಿ ಈ ಥರ ಕೆಟ್ಟದಾಗೆ ದೇವ್ರದ್ದಾಗಿ ಯೋಚನೆ ಮಾಡಿ ನಾನು ಏನಂತೀನಿ ಉನ್ನತ ಉನ್ನತನಿಗೆ ಸರಿ ಸಮಾನವಾಗಿ ಹಾಕ್ತೀನಿ ನಂದೇ ಒಂದು ರಾಜ್ಯನೇ ಮಾಡ್ತೀನಿ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡಿದ್ರು ಆದಾ ಮತ್ತು ಏವಳನ್ನ ವಂಚಿಸೋದಕ್ಕೆ ಮಾಡಿದ್ರು ಅವಾಗ ಪ್ಲ್ಯಾನ್ ಮಾಡಿದ್ರು ಅಂದ್ರೆ ಅದೇ ನೋಡ್ಬೇಕಾದ್ರೆ ಇವರಿಬ್ಬರಲ್ಲಿ ಯಾರನ್ನ ವಂಚನೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ ಏವಳನ್ನ ಅಂದ್ರ ಯಾಕಂದರೆ ಏವಳ ಏನಾಗಿದ್ದು ವೀಕರ್ ವೆಸಲ್ ಯಾವ ಥರ ವಂಚಿಸ್ತಾನೆ ಅಂತಂದರೆ ಏನ್ರಿ ನಮ್ಗೆ ಏನು ಕೊಟ್ಟೆ ಬೈಬಲಲ್ಲಿ ಸರ್ಪ ಮಾತಾಡೋ ರೀತಿಯಲ್ಲಿ ಮಾಡೋದು ನಮಗೆ ಕೊಟ್ಟಾರಂದ್ರೆ ಸರ್ಪ ಮಾತಾಡ್ತಾರ ಹಾಂ ಬೈಬಲ್ ನೋಡಿದ್ರೆ ಸರ್ಪ ಮಾತಾಡೋ ರೀತಿಯಲ್ಲಿ ಕೊಟ್ಟಿದೆ ಅಲ್ಲಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಓದ್ಬೇಕು ನೋಡಿ ಏನು ಹೇಳ್ತಾರೆ ಆದಿಕಾಂಡ 3 ಓದಿ ನೋಡೋಣ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1ನೇ ವಚನ ಓದಿ ಅಂತೀರಿ ಹಾಂ ನೋಡ್ರಿ ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ಹಾಂ ದೇವರ ಅಪ್ಪಣೆ ಕೊಟ್ಟಿರೋದು ನಿಜವೆಂದು ಕೇಳಲು ಅಲ್ಲ ಏನಂತಾರೆ ಇಲ್ಲಿ ಸರ್ಪ ಮಾತಾಡಿದ್ದಲ್ಲಿದೆ ಅಲ್ವರ ಆ್ಯಕ್ಚುಲಿ ಸರ್ಪ ಬಂದು ಮಾತಾಡಿಲ್ಲ ಸರ್ಪ ಮಾಡೋಂಥ ಕೆಲಸಗಳೆಲ್ಲ ಯಾವಾಗ ಹೇಗಿತ್ತು ಅಂದರೆ ಒಂದು ಮಾತಿನ ರೀತಿಯಲ್ಲಿ ಇತ್ತು ಅದಕ್ಕೆ ಇಂಗ್ಲೀಷ್ ಹೇಳ್ತಲ್ಲ ಆ್ಯಕ್ಷನ್ ಸ್ಪೀಕ್ಸ್ ಲೌಡ್ ದೆನ್ ವಾಯ್ಸ್ ಅಂತ ಆ ಥರ ಸೇತನ ಏನು ಮಾಡ್ತಾರೆ ಸರ್ಪನ ಉಪಯೋಗಿಸ್ಕೊಂಡು ಈಡೆನ್ ತೋಟದಲ್ಲಿ ತಿನ್ನಬಾರ್ದು ಅಂತ ಹಣ್ಣನ್ನೇ ಮಾಡ್ತಾರೆ ತಿನ್ನೋ ರೀತಿಯಲ್ಲಿ ಮಾಡಿತಾನೆ ಈ ದೃಶ್ಯನ ಈಡೆನ್ ತೋಟದಲ್ಲಿ ದಿನ ಅಲ್ಲಿ ಹೋಗ್ತಾನಂತ ಯಾವಾಗ ನೋಡ್ಬಿಟ್ಟು ಮನಸ್ಸಲ್ಲಿ ಇರ್ತಾರೆ ಒಂದು ಪ್ರಶ್ನೆ ಬಂದಿರ್ತಾರೆ ಆ ಪ್ರಶ್ನೆಗೆ ಕರೆಕ್ಟಾಗಿ ಲೂಸಿಫರ್ ಏನು ಮಾಡ್ತಾನೆ ಆಲೋಚನೆಗೆ ಏನು ಮಾಡ್ತಾರೆ ಉತ್ತರ ಕೊಟ್ಟಿತಾನೆ ಅಂದ್ರೆ ತಿನ್ಬೇಡ ಅಂತ ಹೇಳಿದ್ರ ಹಾಗಾದ್ರೆ ದೇವರು ಏನಕ್ಕೆ ಹೇಳು ಅಂತ ಇವ್ರ ಮನಸ್ಸಲ್ಲಿ ಏನಾಗ್ತಾರೆ ಒಂದು ಕ್ವಶನ್ ಬಂದಿರ್ತಾರೆ ಈ ಸರ್ಪ ತಿನ್ನೇನಾಗಿದೆ ಬದುಕಿದೆಲ್ಲ ಸಾವೇ ಬರಲಿಲ್ಲ ಅಂತಂದ್ಬಿಟ್ಟು ಈ ಪ್ರಶ್ನೆಗೆ ಸೇತಾನ ಏನು ಉತ್ತರ ಕೊಟ್ಟಿದ್ದ ಅಂದರೆ ಅಯ್ಯೋ ನೀನು ಹೇಗೂ ಸಾಯೋದಿಲ್ಲ ನೀನು ತಿನ್ಬೋದು ಅಂತಂದ್ಬಿಟ್ಟು ಆವಾಗ ಯಾವಾಗ ಇನ್ನೊಂದು ಒಂದು ಪ್ರಶ್ನೆ ಬಂದಿರ್ತಾರೆ ಹೌದಲ್ಲ ಹಂಗಾದ್ರೆ ನಾನು ಸಾಯೋದಿಲ್ಲ ಅಂತಂದ್ರೆ ದೇವ್ರು ಏನಕ್ಕೆ ಹೇಳೋದು ತಿನ್ಬೇಡ ಅಂತಂದ್ಬಿಟ್ಟು ಅದಕ್ಕೆ ಲೂಸಿಫರ್ ಏನೇ ಉತ್ತರ ಕೊಟ್ಟಿರ್ತಾನೆ ತಿಂದರೆ ನೀನು ದೇವ್ರ ಥರ ಆಗುತ್ತೆ ಅಂತ ಯಾರಿಗೆ ಭಯ ದೇವ್ರಿಗೆ ಭಯ ಅದಕ್ಕೆ ದೇವ್ರೆ ಮುಟ್ರೆ ತಿನ್ಬೇಡ ಅಂತಂದ್ಬಿಟ್ಟು ಅವ್ರೆ ಅಂತಂದು ಹೇಳಿದ ತಕ್ಷಣ ಯಾವಳು ಏನು ಮಾಡ್ತಾರಲ್ಲ ಅಯ್ಯೋ ತಿಂದರೆ ದೇವ್ರ ಥರ ಆಗ್ಬಿಡ್ತೀವಿ ಅಂತ ಆಸೆ ನೇಮ್ ಮಾಡ್ತಾರೆ ಅಲ್ಲಿ ಅಲ್ಲಿ ತಿಂದಿರ್ತಾರೆ ಅದ್ರ ಅದಿ ಮಾಡ್ಬೇಕಾದ್ರೆ ನೋಡಿ ಲೂಸಿಫರ್ ಹೆಂಗೆ ಇದು ಮಾಡ್ತಾನೆ ಅಂದರೆ ಆದಿ ಕಂಡ 3ನೇ ಅಧ್ಯಾಯದಲ್ಲಿ ಹಂಗೆ ಮುಂದಕ್ಕೆ ಓದಿ ಏನು ಹೇಳ್ತಾರೆ ಹಾಂ ಹಾಂ ಹ್ಞೂ ಹಾಂ
ಯಾರು ಹೇಳಿದ್ದು ನೋಡಿ, ಸೇತನ್ ಏನು ಕ್ವಶನ್ ಕೇಳ್ತಾನೆ, ನೋಡಪ್ಪ ಈ ಅಣ್ಣ ತಿನ್ಬಿಡ ಅಂತ ದೇವ್ರು ಹೇಳಿದ ನಿಜವು ಅಂತ ಕೇಳ್ತಾರೆ. ಇವಾಗ ಏನು ಮಾಡೋದಕ್ಕೇನು ಉತ್ತರ ಕೊಡಬೇಕು? ಎಸ್ ಆರ್ ನೋ ಅದರ ಏನು ಉತ್ತರ ಕೊಟ್ರು? ಹಾಂ ನೋಡಿ ಓದಿಂತೀನಿ ಇಲ್ಲಿ ಸೆಕೆಂಡ್ ವರ್ಸ್ ಇಷ್ಟ. ಹಾಂ ತಿನ್ನಬಹುದು. ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು ಅಂತ ದೇವ್ರು ಹೇಳಿದ್ರ. ಹಾಂ ಇದೇ ನೋಡಿದ್ದೀನಿ ಏನಂತಾರೆ, ಹೆಂಗಿಸೋದು ಏನು ಕೆಲಸ, ಒಗ್ಗರಣೆ ಹಾಕೋದು ನೋಡೋ ಒಂದು ಎಷ್ಟು ಹಾಕ್ಬಿಡ್ತೀನಿ ಅಂದ್ರೆ ಪಕ್ಕ ಮನೆಯವರು ಏನು ಬಿರಿಯಾನಿ ಹೇಳಿ ಕುಡಿತಾರೆ, ಇವ್ರು ಮನೆಗೆ ಬಂದು ಇವ್ರೇನು ಮಾಡೋದು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಸ್ ಹಾಕಿ ಮಾಡೋದು. ಹಾಂ ಮಾಡೋದಲ್ಲ, ನಾವು ಒಗ್ಗರಣೆ ಬುದ್ಧಿ ಅಂತೀನಿ ನೋಡ್ತಿರ್ತೀನಿ ಎಲ್ಲರೂ ಅದೇ ನೋಡಿರ್ತೀನಿ ಏನ್ರಿ. ಹಾಂ ಹೇಳ್ಬಾಳು ಎಷ್ಟು ಕೇಳ್ಬೇಕಾಯ್ತು ಅಷ್ಟೇ ಮಾಡ್ಬೇಕಾಯ್ತು, ಮಾತಾಡ್ಬೇಕಾಯ್ತು ಅಲ್ಲಿ ಏನಾದ್ರು ತಿನ್ಬಾಡ್ದು ತಿನ್ಬಾರ್ದು ಅದು ಅದ್ಬಿಟ್ಟು ಏನು ಹೇಳ್ದು ಇಲ್ಲ ದೇವ್ರೇ ಬಿಟ್ಟರೆ ತಿನ್ನೂ ಬೇಡ್ದು ಅವ್ನೇನು ಮಾಡ್ದು ಮುಟ್ಟಲು ಹೋಗ್ಬಾರ್ದು ದೇವ್ರು ಹೇಳ್ದ ಮುಟ್ಬೇಡ ಅಂತ, ಮುಟ್ಟು ಆಟಾಡು ಕ್ಯಾಚ್ ಕ್ಯಾಚ್ ಆಟಾಡು, ಹಾಂ ಕ್ರಿಕೆಟ್ ಆಟಾಡು ಏನು ಆಟಾಡು, ಆದರೆ ಡೋಂಟ್ ಈಟ್ ಅಷ್ಟೇ. ಇವಳು ಹೆಂಗೆ ಮಾಡ್ಬಿಟ್ಲು ಹಿಂಗೆ ಹೇಳಿದ ತಕ್ಷಣ ಯಾರಿಗೆ ಸಿಕ್ತು ಒಂದು ಚಾನ್ಸು? ಹಾಂ ಸೇತ ನೋಡಿದ್ರೆ ಓ ನಮ್ಮ ಟ್ರ್ಯಾಕಿಗೆ ಬಂದ್ಬಿಟ್ಟು ಅವಾಗ ಏನು ನೋಡಿ ಕನ್ವರ್ಸೇಷನ್ಗೆ ಹೇಳಿಬೋದು, ಮಾತು 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 ಮಾತಾಡ್ತಾ ಏನು ಮಾಡ್ದಾಗೆ ಕ್ಲೀನಾಗೆ ಕ್ಲೀನಾಗಿ ಪಾಪಕ್ಕೆ ಸೆಳಿಬೋದು ಅಂತ ಏನು ಮಾಡ್ದ ಕ್ಲೀನಾಗಿ ಈ ಥರ ಏನು ಮಾಡ್ದ ಎಲ್ಲ ಇವೆಲ್ಲ ಎಂತ ಎಲ್ಲ ಬಟ್ ನಡೆದಿದ್ದ ಫುಲ್ ಥಾಟ್ಸಲ್ಲಿ ಅಲ್ವರ. ಇವಾಗ ಯೋಚನೆ ಮಾಡಿರ್ತೀನಿ ಇವಾಗ ಒಂದು ಜಿರಲೆ ಬಂದ್ಬಿಡ್ತು ಅಂದರೆ ನಮ್ಮ ಏನು ಬಿಡ್ತಾರೆ, ಇವಾಗ ಸುಮ್ಮನೆ ಕೂತಿರ್ತೀರ ನೀವೆಲ್ಲ ಜಿರಲೆ ನೋಡಿದ ತಕ್ಷಣ ಏನು ಭಯ ಇರೋರು ಸ್ವಲ್ಪ ಇದು ಓಡೋಗ್ಬಿಡ್ತಾರೆ, ಧೈರ್ಯವಾಗಿರೋರು ಏನು ಮಾಡ್ತಾರೆ ಜಿರಲೆ ಹೋಗ್ತೈತೆ ಕ್ಲಾಸಸ್ ಡಿಸ್ಟರ್ಬ್ ಆಗ್ತದೆ ಅದು ಹೊಡಿಬೇಕು ಅನಿಸ್ತದೆ, ಅಯ್ಯೋ ಹೊಡೆದ್ರೆ ಸೌಂಡ್ ಆಗ್ಬಿಡ್ತಾರೆ, ನೆಕ್ಸ್ಟ್ ಥಾಟ್ಸ್ ಬರ್ತದಾ ಜನರೇಟ್ ಆಗ್ತದ ನೋಡಿ ಆ ಥಾಟ್ಸ್ಗಳಿಗೆ ಅಲ್ಲಿ ಬರೋಂಥ ಕ್ವಶನ್ಗಳಿಗೆ ಉತ್ತರ ಏನಾಗ್ತದೆ ನಿಮಗೆ ಅಲ್ಲೇ. ಹಾಂ ಇದೇ ಥರ ಕನ್ವರ್ಸೇಷನ್ ಯಾರಿಗಾಗಿದ್ದು ಹೇವಾಳಿಗೆ ಅಂದ್ರೆ ಹೇವಾಳಿಗೆ ಏನು ಮಾಡ್ತಾನೆ ಸುಮ್ಮನೆ ಒಂದು ಸರ್ಪ ನಿಪ್ಪಿಸ್ಕೊಂಡು ತಿನ್ನೋ ರೀತಿಯಲ್ಲಿ ಮಾಡಿ ಈ ಮನಸ್ಸಲ್ಲಿ ಈ ಥರ ಏನಿದೆ ಒಂದು ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಏನಂತ ಕ್ರಿಯೇಟ್ ಮಾಡಿ ಈ ಥರ ಇದ್ದೋ ಹೇವಾಣ ಕ್ಲೀನ್ ಪಾಪಕ್ಕೆ ಸೇರ್ಬಿಟ್ಟು ಅದು ನೋಡ್ಬೇಕು ಲೋಕದಲ್ಲಿ ಇದೇ ಫಸ್ಟ್ ಕ್ವಶನ್ ಅದರ ನಿಮ್ಗೆ ಅದೇ ಹೇಳ್ಬೇಕಾದ್ರೆ ಕ್ವಶನ್ ಮಾರ್ಕ್ ಯಾವ ಥರ ಆಗ್ತೀರಿ ಸರ್ಪದ ಎರಡೇ ಥರ ಕರೆಕ್ಟ. ಏನಕ್ಕೆ ಅಂದರೆ ಈ ಪ್ರಶ್ನೆಗಳು ಬಂದಿದ್ದೆ ಯಾರ ಮುಖಾಂತರ ಅದನ್ನೇನ್ರಿ ಒಂದು ಸರ್ಪದ ಮುಖಾಂತರ ಅದೇ ಏನು ಮಾಡೋದು ಇವತ್ತು ಕೂಡ ಕ್ವಶನ್ ಮಾರ್ಕ್ ಅಂದರೆ ಒಂದು ಕ್ವಶನಲ್ಲಿ ಇಷ್ಟೊಂದು ಇದೆಯಾ ಆಗುತ್ತೆ ಅಂದರೆ ಎಷ್ಟು ತುಂಬ ಇದೆ. ಒಬ್ಬ ಒಂದು ಸರಿ ಏನಾಗ್ತದೆ ಟ್ರೈನಲ್ಲಿ ಒಬ್ಬ ಹೋಗ್ತಾ ಇದ್ರಂತೆ ಸ್ವಲ್ಪ ಜನರಲ್ಲ ಹಿಂಗೆ ಟ್ರೈನಿಗೆ ಕೂತ್ಕೊ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ವಯಸ್ಸಾಗಿರೋ ಕೂತಿದ್ದ ಅವ್ರ ಎದುರುಗಡೆ ಒಬ್ಬ ಯವನಸ್ಥನ ಒಬ್ಬ ಕೂತಿದ್ದಂತೆ ಅದರ ಅವ್ನು ಕೂತಿದ್ರು ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಅವ್ನು ಯವನಸ್ಥ ಏನು ಮಾಡಿದ್ರೆ ಅವ್ರು ಹೆಂಗಾಗಿರೋನು ಆ ವಯಸ್ಸಾಗಿರೋ ಹತ್ರ ಸರ್ ಟೈಮ್ ಎಷ್ಟು ಅಂತ ಕೇಳಿದಂತೆ. ಹಾಗೆ ವಯಸ್ಸಾಗಿರೋ ತಾತ ಏನು ಮಾಡಿದ್ರೆ ಟೈಮ್ ಹೇಳಿಲ್ವಂತೆ, ಎಷ್ಟೊತ್ತಾದರೂ ಏನಂತಾರೆ ಟೈಮ್ ಹೇಳಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸರಿ ಕೇಳಿದಂತೆ ಅವ್ನು ಸುಮ್ಮನೆ ಇದ್ದಂತೆ ಮಾತಾಡಲಿವಂತೆ. ಅಕ್ಕಪಕ್ಕದವ್ರು ನೋಡ್ಬಿಟ್ಟು ಅಲ್ಲ ಸರ್ ಪಾಪ ಹುಡುಗ ಇನ್ನೇನು ಮಾಡ್ತಾನೆ ಟೈಮ್ ಕೇಳ್ತಾನೆ ಟೈಮ್ ಹೇಳ್ಬಾರ್ದ ನೀವು ಇದೇನು ತಪ್ಪು ಟೈಮ್ ಹೇಳೋದಲ್ಲಿ ಏನು ಕೇಳ್ತಾ ಹಾಗೆ ಇವ್ನು ಹೇಳ್ದಂತೆ ಸರ್ ನಂಗೆ ಟೈಮ್ ಹೇಳೋಕ್ಕೇನು ಬೇಜಾರಿಲ್ಲ ನಾನು ಇವಾಗ ಟೈಮ್ ಹೇಳ್ಬಿಡ್ತೀನಿ ಅವ್ನು ಟೈಮ್ ಕೇಳ್ಕೊತ ನೆಕ್ಸ್ಟ್ ಏನು ಮಾಡ್ತಾನೆ ಹಂಗೆ ಮಾತಾಡ್ತಾ ಮಾತಲ್ಲಿ ಏನು ಮಾಡ್ತಾನೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ನೀವು ಎಲ್ಲಿದ್ದೀರಾ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಏನು ಮಾಡ್ತಾನೆ ಇನ್ಫಾರ್ಮೇಷನ್ ಎಲ್ಲ ತೊಗೊಂತಾನೆ ಹಂಗೆ ಟ್ರೈನ್ ಇಳಿಬೇಕಾದ್ರೆ ಏನು ಮಾಡ್ತಾನೆ ನಮಗೂ ನಮಗೂ ಅವ್ರಿಗೆ ಏನಾಗ್ಬಿಡ್ತಾರೆ ಫೆಲೋಶಿಪ್ಪು ಹಾಂ ಸರ್ ಫ್ರೆಂಡ್ಶಿಪ್ ಬೆಳ್ಕೊಂಡ್ಬಿಡ್ತಾರೆ ಸರ್ ನಿಮ್ಮ ಮನೆ ಎಲ್ಲಿ ಬರ್ತಾರೆ ಅಂತ ಹೇಳಿ ಏನು ಕೇಳ್ತಾನೆ ಹೀಗೆ ಒಂದು ಸಿನ ಆಮೇಲೆ ಮನೆಗೆ ಬರ್ತಾನೆ ಹಾಂ ಆಮೇಲೆ ಮನೆಗೆ ಬರ್ತಾ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಾರೆ ಮನೆಯಲ್ಲಿ ಹಾಂ ನನಗೆ ಒಂದು ಹೆಣ್ಮಗ್ಳು ಇದ್ದಾಳೆ ಆ ಹೆಣ್ಮಗ್ಗೆ ಏನು ಮಾಡ್ತಾರೆ ಸ್ವಲ್ಪ ನನಗೆ ಅವನಿಗೆ ಹಾಂ ಸ್ವಲ್ಪ ಇಟ್ ಮಾಡ್ಕೊಳಕ್ಕೆ ಶುರು ಮಾಡಿಬಿಡ್ತಾನೆ ಆಮೇಲೆ ಕೊನೆಗೆ ನಿಮ್ಮ ಹೆಣ್ಮಗು ನನ್ನ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ತಾನೆ. ನಾನೇನು ಯೋಚನೆ ಮಾಡ್ತಾ ಇದ್ದಂದರೆ ಒಂದು ವಾಚ್ ಇಲ್ದ್ರೆ ಹೆಂಗೆ ನನ್ನ ಹೆಣ್ಮಗನ ಕೊಟ್ಟು ಮದುವೆ ಮಾಡೋದು ಅಂತ ಏನು ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳೋದೇ ಬೇಡ, ಯೋಚನೆ ಮಾಡ್ರಿ ಒಂದು ಕ್ವಶನ್ ಅಲ್ವರ ನೋಡಿ ಒಂದು ಕ್ವಶನಿಂದ ಎಷ್ಟೆಷ್ಟು ಥಾಟ್ಸ್ ಕ್ರಿಯೇಟ್ ಆಗ್ತದೆ. ಅದೇ ರೀತಿ ಏನ್ರಿ ಒಂದು ಲೂಸಿಫರು ಒಂದು ಸೇತಾನ ಉಪಯೋಗಿಸ್ಕೊಂಡು ಸಾರಿ ಒಂದು ಸರ್ಪಾನ ಉಪಯೋಗಿಸ್ಕೊಂಡು ಮಾಡಿರೋಂಥ ಒಂದೇ ಒಂದು ಆ್ಯಕ್ಷನ್ನಲ್ಲಿ ಏನಂತಾರೆ ಅಷ್ಟೊಂದು ಥಾಟ್ಸು ಜನರೇಟ್ ಆಗಿರೋದು. ಅಲ್ಲ ಅದೇ ನೋಡ್ಬೇಕಾದ್ರೆ ಏನು ಮಾಡ್ತಾರೆ ದೇವರು ಆದಾಮ ಮತ್ತು ಅವಳನ್ನ ಈಡೇನು ತೊಡೆದ ಏನು ಮಾಡ್ತಾರೆ ಹೊರಗಡೆ ಕಳಿಸ್ಬಿಡ್ತಾರೆ. ಅದರ ನಿನ್ನ ಭೂಮಿ ಶಬ್ಸಲ್ಪಟ್ಟಿದೆ ನೀನು ಕಷ್ಟಪಟ್ಟು ಬೆವ್ರು ಸುಸೆ ಮಾಡಕ್ಕೆ ನೀನು ನಿನ್ನ ಸಂಪಾದನೆ ಮಾಡಬೇಕು ಜೀವಮಾನವಲ್ಲ ನೀನು ಬೆವ್ರು ಸುಸು ನೀನು ದುಡಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆದಾಮು ಈಡೇನು ತೋಟದಲ್ಲಿ ಸುಖವಾಗಿ ಸಂತೋಷವಾಗಿ ಇರ್ತಾನೆ. ಹಾಂ ಅಲ್ವರ ಆದಾಮು ಈಡೇನು ತೋಟದ ಹೊರಗಡೆ ಹೋಗಿ ಮೇಲೆ ಅಂತಾರೆ ಬೆವ್ರು ಸುಸೆ ಮಾಡೋಕ್ಕು ಭಯಂಕರ ಕಷ್ಟಪಟ್ಟು ಏನು ಮಾಡ್ಬೇಕಾಯ್ತು ಅಲ್ಲಿ ಕೆಲಸ ಮಾಡ್ಬೇಕಾಯ್ತಾರ ಪ್ರತಿಯೊಂದು ಸರಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆದಾಮ್ಗೆ ಏನಾಗಿರ್ತಾರೆ ಎಷ್ಟು ಕಷ್ಟ ಇರ್ತಾರೆ ಅಲ್ವರ ಏನಂದ್ರೆ ಕೆಲಸ ಮಾಡ್ತಾ ಇರ್ಬೇಕಾರೆ ಏನ್ರಿ ಕಾಲು ಒಂದು ಮುಳ್ಳು ಚುಚ್ಕೊಂಬಿಟ್ರೆ ಟಕ್ ಅಂತ ಏನು ಗಪ್ತ ಬಂದಿರ್ತಾರೆ ಅವನಿಗೆ ಹಾಂ ಏನು ಗಪ್ತ ಬಂದಿರ್ತಾರೆ ಅಯ್ಯೋ ಈಡೇ ಅಂತ ತೋಟದಲ್ಲಿ ಎಷ್ಟು ಚೆನ್ನಾಗಿದ್ರಿ ಅದರ ಏನೂ ಕೊರತೆ ಇರಲ್ಲ ಹಾಂ ಹೊಟ್ಟೆ ತುಂಬ ಊಟ ಜಾಲಿಯಾಗಿದ್ರಿ ಈ ಏನಾಗ್ಬಿಟ್ಟಿದೆ ಬೆವ್ರು ಸೂಸು ಕಷ್ಟಪಡ್ಬೇಕಲ್ಲ ಅಂದ್ಬಿಟ್ಟೆ ಆದಮ್ಗೆ ಸಿಕ್ಕಾಪಟ್ಟೆ ಅಂತಾರೆ ಬೇಜಾರಾಗಿರ್ತಾರೆ. ಅದೇ ಟೈಮಲ್ಲಿ ಏನ್ರಿ ಎಲ್ಲರೂ ಒಂದು ಕಡೆ ಹಾವು ಇವು ಸಿಕ್ಕಿದ ತಕ್ಷಣ ಆದಾಮ್ ಏನು ಕೋ ಬಂದಿರ್ತದೆ ಹಾಂ ಇದೆ ಇದೆ ನೋಡು ಈ ಹಾವುಯಿಂದ ಏನಾಗಿದೆ ನನಗೆ ಎಲ್ಲ ಆಗಿರೋದು ಅಂತ ಏನು ಮಾಡ್ತಾನೆ ಹಾವು ಹಾಂ ಹೋಗಿ ಹೊಡಿಗೆ ಬಿಡ್ತಾನೆ ಕರೆಕ್ಟ ಹೋಗಿ ಹೊಡಿಗೆ ಹೋಗಿರ್ತಾನೆ ಅವಾಗ ಹಾವು ಏನಾಗಿರ್ತದೆ ಹಾಂ ಹೊಡಿಗೆ ಬಂದರೆ ಹೊಡ್ಸ್ಕೊತದ ಏನಾಗುತ್ತೆ ಎಸ್ಕೇಪ್ ಆಗಿಬಿಡ್ತದೆ ಅಲ್ವರ. ಅದೇ ಥರ ಏನು ಮಾಡ್ತಾರೆ ಆದಾಮ್ ಸಿದ್ಧ ಇಷ್ಟೊಂದು ಸತಿ ಹೊಡೆದು ಹೊಡೆದು ಟ್ರೈ ಮಾಡಿರ್ಬೇಕಾರೆ ಏನಪ್ಪ ಇದು ಆದಾಮು ಏನು ವ್ಯವಸ್ಥೆ ಮಾಡ್ತಾನೆ ಇದೇನು ಯಾವ ಸಾಯ್ತಾನೆ ಇಲ್ಲ ಅಂತ ಏನು ಮಾಡ್ತಾನೆ ಟ್ರೈ ಮಾಡ್ತಾನೆ ಕರೆಕ್ಟಾ ಎಲ್ಲ ಕಡೆ ಹೊಡೆದಿದ್ದಾನೆ ಏನು ಆವಾಗ ಏನು ಕೆಪಾಸಿಟಿ ಅಂದರೆ ಇವನ್ ಅರ್ಧ ಬಾಡಿ ಕಟ್ಟಾಗ್ಬಿಟ್ರೆ ಏನಾಗ್ಬಿಡ್ತದೆ ಅದು ಹಾಂ
ಅದು ಬದುಕುತ್ತದೆ ಕರೆಕ್ಟಾ. ಆದಾಮ್ ಎಲ್ಲ ಕಡೆ ಹೊಡೆದಾಗ ಸತ್ತಿಲ್ಲದೆ ಇರ್ಬೇಕಾದ್ರೆ ಒಂದ್ಸತಿ ಏನು ಮಾಡ್ತಾನೆ, ತಲೆ ಹೊಡೆದಿತ್ತಾನೆ ನೋಡ್ರಿ ಅಂತೀನಿ. ತಲೆ ಹೊಡೆದಾಗ ಏನಂತ ಸರ್ಪ, ಓ ಅಲ್ಲಿ ಸತ್ತೋಗ್ಬಿಡ್ತಾವೆ ಅಂತೀನಿ. ಆದ್ರೆ ಆವಾಗ ಏನಾಗಿರ್ತದೆ ದೇವರಲ್ಲಿ ಅಂತ ಮಾತೇನಾಗಿದೆ ಅಲ್ಲಿಗೆ ನೆನಪು ಬರ್ತಾರೆ, ಓ ಎಲ್ಲಿ ಹೊಡಿಬೇಕು. ಅದಕ್ಕೆ ನೀನು ಸ್ತ್ರೀಯ ಸಂತತಿ ಬಂದು ಸರ್ಪ ತಲೆ ಏನು ಮಾಡ್ತದೆ ಜಸ್ತದೆ ಅಂತ ಹೇಳ್ಬೇಕಾದ್ರೆ ಆ ನಮ್ಗೆ ಏನಾಗಿರ್ತಾರೆ ಅವಾಗ, ಆವಾಗ ದೇವರೇಳಂತ ಮಾತೇನಾಗುತ್ತೆ ಕ್ಲಿಯರಾಗಿ ಆವಾಗ ಗೊತ್ತಾಗಿರ್ತಾರೆ. ಅಂದ್ರೆ ಅದು ನೋಡ್ಬೇಕೇ ಅಂತಂದ್ರು ಸ್ತ್ರೀಯ ಸಂತತಿಗೂ ನಿನಗೂ ಏನು ಮಾಡ್ತೀನಿ ಹಾಗೆ ಥರ ಉಂಟು ಮಾಡ್ತೀನಿ ಅಂತ ದೇವರೇಳಂತ ಮಾತಲ್ಲಿ ಎರಡು ಅರ್ಥಗಳಿದೆ ಕೆಟ್ಟ ನೋಡಿ. ಈ ಥರನೇ ಅವಾಗ ಯೋಚನೆ ಮಾಡ್ರಿ ಅಂತೀನಿ. ಇವಾಗ ಆದಾಮು ನೋಡಿದವಾಗೆಲ್ಲ ಸುಮ್ಮನೆ ಸುಮ್ಮನೆ ಸರ್ಪ ಕೊಡ್ದವಾಗೆಲ್ಲ ಸರ್ಪ ಸುಮ್ಮನೆ ಇರ್ತದ, ಅದೇನು ಮಾಡ್ತದೆ ಕಚ್ಚಕ್ಕೆ ಬರ್ತಾರೆ ಅಂದ್ರೆ ಸೆಲ್ಫ್ ಪ್ರೊಟೆಕ್ಷನ್ಗೆ ಕಟ್ಟ. ಅವಾಗ ಏನು ಮಾಡ್ತಾರೆ ಪಾಪ ಸರ್ಪ ಕಚ್ಚಬೋದ್ರೆ ಇಲ್ಲಿಗಸ್ತದೆ ಕಾಲಿಗೆ ಕಚ್ಚಬೇಕು ಇಲ್ಲ ತಲೆಗೆಲ್ಲ ಕಚ್ಚಕ್ಕಾಯ್ತದ ಅದಕ್ಕೆ ಪಾಪ ಹರಿದ್ಬಿಡ್ತಾರೆ ಹೋಗೋದು ಅಲ್ವಾರ. ಅದಕ್ಕೆ ನೋಡ್ಬೇಕಾರೆ ಇದು ಕಾಲು ಕಚ್ಚಕ್ಕೆ ಏನಾಗ್ಬಿಡ್ತವ ರೂಢಿ ಆಗ್ಬಿಡ್ತು. ಅದೇ ಮನುಷ್ಯನ ನೋಡಿದವಾಗೆಲ್ಲ ಏನು ಬಂದ್ಬಿಡ್ತಾವ, ಓ ಮನುಷ್ಯನ ನೋಡಿದವಾಗೆಲ್ಲ ನಂಗೆ ಹೊಡೆದೆ ಹೊಡಿತೇನೆ ನೀನು ಅಂತ ಫೀಲಿಂಗ್ ಬಂದ್ಬಿಟ್ಟು ನೋಡ್ತೀನಿ. ಅದಕ್ಕೆ ಸರ್ಪ ಏನಾಗ್ಬಿಡ್ತಾರೆ ಮನುಷ್ಯನ ನೋಡಿದವಾಗೆಲ್ಲ ಕಚ್ಚಕ್ಕೆ ಶುರು ಆಗ್ಬಿಡ್ತಾವೆ. ಅದೇ ಥರ ಇವ್ನಿಗೆ ಇಡೀ ಬಂದ್ಬಿಡ್ತು, ಓ ಇದು ಬಂದೆ ಕಚ್ಚಕ್ಕೆ ಬರ್ತಾನೆ ಅಂದ್ಬಿಟ್ಟು ಈ ಥರ ಏನಾಗ್ಬಿಟ್ಟಿರ್ದು ಲೋಕದಲ್ಲಿ ಏನಾಗಿರ್ತ ಬಂದಿದೆ. ಅದಕ್ಕೆ ದೇವರಲ್ಲಿ ಅಂತ ಪ್ರಾಫೆಸಿಯಲ್ಲಿ ಎರಡು ಥರ ಅರ್ಥ ಇದೆ ಗೊತ್ತಾ. ಒಂದು ಲಿಟ್ರಲ್ ಮೀನಿಂಗ್, ಲಿಟ್ರಲ್ ಅಂದರೆ ದೇವ್ರು ಏನಾದ್ರು ಅದು ಹಂಗೆ ನೆರವೇರ್ತದೆ ಅದು ಮಾತ್ರ. ಇದು ಸಿಂಬಾಲಿಕ್ ಮೀನಿಂಗ್ ಕೂಡ ಏನಾಗಿದೆ ಇದೆ ಅಂದ್ರೆ ಏನಪ್ಪ ಲಿಟ್ರಲ್ ಮೀನಿಂಗ್ ಅಂತಂದರೆ, ಫಸ್ಟು ಏನು ಶಾಪ ಕೊಡ್ತಾ ದೇವರು, ಎಲ್ಲ ಜೀವ ಜಂತುಗಳಲ್ಲಿ ನೀನು ಶಪಿಸಲ್ಪಟ್ಟಿದ್ಯಾ, ನೀನೇನಂತ ನೀವು ಹೊಟ್ಟೆಯಲ್ಲೇ ಹರಿದು ಓಡಾಡ್ತೀಯ ಅಂತಂದ್ಬಿಟ್ರು. ಅಂದ್ರೆ ಅಂದರೆ ಏನು ಮೀನಿಂಗ್ ಅಂತಂದರೆ, ಮೋಸ್ಟ್ಲಿ ದೇವರು ಸರ್ಪನ ಸೃಷ್ಟಿ ಮಾಡಬೇಕಾದ್ರೆ ಎಲ್ಲ ಪ್ರಾಣಿಗಳತ್ತ ಇದಕ್ಕೂ ಕೈಕಾಲು ಏನು ಮಾಡಿರ್ಬೋದು ಕೊಟ್ಟಿರ್ಬೋದು. ಯಾವಾಗ ಸರ್ಪನ ಹಿಪ್ಪೆಕ್ಸನ್ ಸೇತನ ವಂಚನೆ ಮಾಡ್ದೋ ಅವಾಗಿಂದ ದೇವರು ಇದೇನು ಶಾಪ ಕೊಟ್ಬಿಟ್ರು ಅಂದರೆ, ನಿನ್ನ ಜೀವ ಮಾನವಲ್ಲ ಏನ್ರಿ ಹೊಟ್ಟೆಯಲ್ಲಿ ಹರಿದು ನೀನು ತಿರುಗಾಡ್ತೀಯ ಅಂತ. ಅಂದರೆ ಕರ್ಸಡ್ ಎಲ್ಲ ಒಂದು ಪ್ರಾಣಿಗಳಲ್ಲಿ ತುಂಬ ಹೆಂಗಿದೆ ನೋಡ್ರಿ, ತುಂಬ ಒಂದು ಶಪಿಸಲ್ಪಟ್ಟ ಥರ ಇಲ್ವಾ ಎಲ್ಲ ಪ್ರಾಣಿಗಳು ನೆಟ್ಟಿಗೆ ನಡೀತಾ ಇದ್ದಾರೆ. ಇದೇನೇ ಇದೆ ತುಂಬ ಒಂದು ಶಪಿಸಲ್ಪಟ್ಟ ಥರ ಒಂದು ಗ್ರೌಂಡ್ ಲೆವೆಲಲ್ಲಿ ನಡೆದಂಗೆ ಅಲ್ರ. ಅದಕ್ಕೆ ಏನ್ರಿ ಇದು ಲಿಟ್ರಲ್ ಆಗಿರೋಂಥ ಒಂದು ಇದು ಅಲ್ರ. ನೆಕ್ಸ್ಟ್ ಅವ್ರು ಎಂತಂದ್ರು ಜೀವ ಮಾನವಲ್ಲ ಏನು ತಿಂತೀಯ ನೀನು ಮಣ್ಣು ಕಟ್ಟ ಹೇಳಿದ್ರ, ಹಾಂ ಜೀವ ಮಾನವಲ್ಲ ಏನು ತಿಂತೀಯ ಅಂತಾರ ಮಣ್ಣೇ ತಿನ್ನುವಿ ಅಲ್ರ. ಇವಾಗ ಸರ್ಪ ಬರೀ ಮಣ್ಣು ತಿಂತದ, ಕೋಳಿ ಮರಿ ಮೊಟ್ಟೆ ನೀವು ಹೋದ್ರೆ ನಿಮ್ಮ ತಿನ್ನಾಗ್ಬಿಡ್ತದೆ ಅಲ್ವರ. ಮತ್ತೆ ಸರ್ಪ ಬರೀ ಇದು ತಿಂತಾನಂದ್ರೆ ಇಲ್ಲ, ಮತ್ತೆ ಹಂಗಾದ್ರೆ ಏನಕ್ಕೆ ಮಣ್ಣು ತಿಂತೀಯ ಅಂತಂದ್ರು, ಮಣ್ಣು ತಿನ್ನೋದ್ರೆ ಏನರ್ಥ ಹಾಂ. ಇವಾಗ ಹೇಳ್ತಾರೆ ಗೊತ್ತಾ ಬಾಯಿಗೆ ಮಣ್ಣಾಗ್ತಾ ಅಂತ ಕೇಳಿದಿರಾ, ಹಾಂ ಅದನ್ನೇ ಮಣ್ಣು ತಿಂತೀಯ ನೇಮ್ ನಿನಗೂ ಮರಣ ಡೆತ್. ನೋಡಿ ವಚನ ಇದೆ ಓದಿಂತೀನಿ, ಮೀಕಾ 7:17 ವಚನ, ಮೀಕಾ 7:17 ಮೀಕಾದಲ್ಲಿ 7:17 ವಚನ ಓದಿ. ಮೀಕಾ 7:17 ಸರ್, 7:17 ಸರ್. ಸರ್ಪದಂತೆ ಧೂಳನ್ನು ಅವರು ನೆಕ್ಕುವರು. ಹಾಂ ಸರ್ಪದಂತೆ ಮನುಷ್ಯರು ಧೂಳನ್ನು ನೆಕ್ಕುವರಂತೆ. ಅದರ ಹೆಂಗೆ ಮನುಷ್ಯ ಅವನು ಧೂಳು ನೆಕ್ತಾನೆ, ಅದರ ಧೂಳನ್ನು ನೆಕ್ತಾನೆ ಹೆಂಗು ತಮ್ಮ ನಿಂಗು, ಹಾಂ ಯಾವ ಥರ ಸರ್ಪ ಸಾಯ್ತಾರೋ ಆ ಥರ ಮನುಷ್ಯನಾಗ್ತಾನೆ ಸಾಯ್ತಾನೆ. ಸಾವು ಬಗ್ಗೆ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರದು ಅಲ್ವರ. ಹಂಗಾದ್ರೆ ದೇವರಲ್ಲಿರೋಂಥ ಮಾತು ಲಿಟ್ರಲಾಗಿ ಏನಾಯ್ತು ಅಲ್ಲಿ ಸರ್ಪದ ಇದರಲ್ಲಿ ಆ ಜೀವನದಲ್ಲಿ ಕ್ಲೀನ್ ನೆರವೇರಿತು. ಅಂದ್ರೆ ಇದನ್ನ ನೆಟ್ಟಿಗೆ ನಡೀತಾರೆ ಸರ್ಪ ಏನಾಯ್ತಾರೋ ಆ ಒಂದು ಮಣ್ಣಿನ ಒಂದು ಲೆವೆಲಲ್ಲಿ ಹರಿದಾಡ್ತಾರಕ್ಕೆ ಶುರು ಆಯಿತು. ಅದಕ್ಕೂ ಕೂಡ ಇದ್ದಾವೆ ಮರಣ ಬರೋಕ್ಕೆ ಶುರು ಆಗ್ಬಿಡ್ತು ಎಲ್ಲ ಪ್ರಾಣಿಗಳ ಥರ. ಅಂದ್ರೆ ಇದು ಲಿಟ್ರಲ್ ಮೀನಿಂಗ್ ಅಂದರೆ ಸಿಂಬಾಲಿಕ್ ಮೀನಿಂಗ್ ಏನೋ ಅಂತ ನೋಡ್ಬೇಕಾದ್ರೆ, ಸೇತಾನ ಯಾರನ್ನ ಉಪಯೋಗಿಸ್ಕೊಂಡ ಯಾವಳನ್ನ ವಂಚಿಸೋದಕ್ಕೆ, ಒಂದು ಸರ್ಪನ. ಅವ ತಿಂದ ದೇವ್ರು ಏನು ಮಾಡೋದು ಅಂದರೆ ಸೇತಾನ ಟ್ರೇಡ್ ಮಾರ್ಕ್ ತಿನ್ಮಾಬಿಟ್ರು ಫಿಕ್ಸ್ ಮಾಡಿಬಿಟ್ರು. ಸರ್ಪ ಅಂದರೆ ಯಾರು ಟ್ರೇಡ್ ಮಾರ್ಕು, ಸೇತಾನ ಟ್ರೇಡ್ ಮಾರ್ಕು ಅಲ್ಲರ. ಅದು ಹೇಳಿ ಓದಿ ಪ್ರಕಟಣೆ 20:2 ಪ್ರಕಟಣೆ 20:2 ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು ಸಾವಿರ ವರ್ಷ ಬಂಧನದಲ್ಲಿಟ್ಟನು. ನೋಡ್ರ ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ, ಏನ್ರಿ ಸೈತಾನನು ಆಗಿರುವಂತ ಪುರಾತನ ಸರ್ಪ. ಯಾಕೆ ಪುರಾತನ ಸರ್ಪ ಅಂದ್ಬಿಟ್ರು, ಅದೇನ್ರಿ ಏನ್ಷಿಯಂಟ್ ಒರಿಜಿನಲ್ ಐತೆ ನೋಡಿ, ಅದರ ಡೂಪ್ಲಿಕೇಟ್ ಇರ್ತವೆ ಅದ್ರ. ಅದೇ ನೋಡ್ಬೇಕು ಅಂದ್ರೆ ಏನ್ಷಿಯಂಟ್ ಸರ್ಪೆಂಟ್ ಅಂತಂದ್ಬಿಟ್ರು. ಅದರ ಆದಿ ಕಾಂಡದಲ್ಲಿ ಯಾವ ಥರ ಸರ್ಪನ ಉಪಯೋಗಿಸಿ ವಂಚಿಸೋದ್ನ ಅದಕ್ಕೆ ದೇವ್ರೆ ಅಂತಂದ್ಬಿಟ್ರೆ ಸರ್ಪ ಅಂತಲೇ ಹೆಸರಿಬಿಟ್ರು. ಅದಕ್ಕೆ ಬೈಬಲಲ್ಲಿ ಸರ್ಪ ಅಂತ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ, ಅನೇಕ ಒಂದು ಇನ್ಸಿಡೆಂಟಲ್ಲಿ ಯಾರಿಗೆ ಸೂಚನೆ ಇದ್ರೆ ಸೇತಾನ್ ಗೆನ್ರಿ ಅಲ್ಲಿ ಸೂಚನೆ. ಅದಕ್ಕೆ ಮೋಸ ಮಾಡ್ಬೇಕಾದ್ರೆ ಅದ್ಭುತ ಮಾಡ್ತಾರೆ ಗೊತ್ತಾ, ಆ ಕೋಲ್ ಹಾಕ್ತಾ ಕೋಲ್ ಏನಾಗ್ಬಿಡ್ತದೆ ಹಾಂ ಸರ್ಪ ಆಗ್ಬಿಡ್ತಾರೆ. ಆಮೇಲೆ ಆ ಫಾರೋನ ಈ ಮೆಜಿಷಿಯನ್ಸ್ ಅವ್ರು ಬಂದು ಏನು ಮಾಡ್ತಾರೆ, ಹಾಂ ಅವ್ರು ಮಾಡ್ತಾರೆ. ಆಮೇಲೆ ಏನಾಯ್ತು
ಮೋಸ ಯಾವ ಏನು ಮಾಡ್ಬಿಡ್ತದನ್ನ ಇವೆಲ್ಲ ಸಬ್ಜೆಕ್ಟ್ ನೋಡೋಣ ದೇವ್ರ ನೋಡ್ಬೇಕಂದ್ರೆ ಏನ್ರಿ ಅಂದ್ರೆ ಸರ್ಪ ಅಂದ್ರೆ ಬೈಬಲ್ ಏನ್ರಿ ಸೈತಾನ್ಗೆ ಒಂದು ಸೂಚನೆ ಅಲ್ವರ ಆಮೇಲೆ ನೋಡಿರ್ತೀನಿ ಅಲ್ಲಿ ಹೇಳ್ತಾರೆ ನೀನು ಜೀವಮಾನಲ್ಲೇ ಅಂತ ಹೊಟ್ಟೆ ಮೇಲೆ ಹಡ್ದು ತಿರಾಡ್ತೀನಿ ಅಂತಂದ್ರು ಹಂಗೇ ಮೀನಿಂಗು ಎಲ್ಲ ಜೀವ ಜಂತುಗಳಲ್ಲಿ ದೇವ್ರನ್ನ ಬಿಟ್ಟಿರೋದ ಶಪಸ್ಬಿಟ್ಟು ಕೆಳಗೆ ತಳ್ಬಿಟ್ರು ಅವರ ಅದೇ ಥರ ನೋಡ್ಬೇಕಾದ್ರೆ ಲೂಸಿಫರ್ ಲೂಸಿಫರ್ ಹೆಂಗಿದ್ರು ಅಂದರೆ ಉದಯ ಸೂಚಕ ನಕ್ಷತ್ರ ಏನ್ರಿ ಅಂಥ ಉನ್ನತವಾಗಿರೋಂಥ ದೂತರು ಯಾವಾಗ ಪಾಪ ಮಾಡಿದ್ರು ದೇವ್ರೇ ಮಾಡ್ಬಿಟ್ರು ಅಂತಂದರೆ ಅವನ ಪರಲೋಕಕ್ಕೆ ತಿರ್ಗಾ ಕರ್ಕೊಂಡಿಲ್ಲ ಎಲ್ಲ ಸೃಷ್ಟಿಯಲ್ಲಿ ತುಂಬ ಶಪಿಸಲ್ಪಟ್ಟ ಸೃಷ್ಟಿ ಥರ ದೇವ್ರೇ ಮಾಡ್ಬಿಟ್ರು ಗೊತ್ತಾ ಅವ್ರನ್ನ ಅವ್ರನ್ನ ಏನ್ಬಿಟ್ರು ಕ್ಲೀನಾಗಿ ಕೇಳೆ ದೇವರು ತಳ್ಬಿಟ್ರು ಅಂದರೆ ಪರಲೋಕದ ಭೂಲೋಕದ ತಳೆದ್ರು ಅಂತಲ್ಲ ದೇವ್ರ ಕೃಪೆಯಿಂದ ಅವನು ಏನಾಗ್ಬಿಟ್ಟ ಅವನು ಬಿದ್ದೋಗ್ಬಿಟ್ಟ ಅಲ್ವರ ನೋಡೋಕೆ ದೇವರೇ ಪರಲೋಕದಿಂದ ಎಲ್ಲಿ ಕಳಿಸಿದ್ದು ಆದಮ್ಮ ಇವನ್ನ ಆದಮ್ಮ ಮತ್ತೆ ಯಾವಳ ನೋಡ್ಕೊಳಕ್ಕೆ ಯಾರನ್ನ ಕಳಿಸಿದ್ದು ಲೂಸಿಫರ್ನ ಕಳಿಸಿದ್ದು ಕರೆಕ್ಟ್ ತಾನೇ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಿದ್ರು ದೇವರು ಅಲ್ಲಿ ಕಳಿಸ್ಕೊಟ್ರು ಭೂಮಿಗೆ ಬಂದಿದ ಮೇಲೇ ಅವ್ರೇನು ಮಾಡಿದ್ರು ದೇವ್ರಿಗೆ ಪಾಪ ಮಾಡೋಕ್ಕೆ ಶುರು ಮಾಡಿದ್ದು ಆವಾಗ ಲೂಸಿಫರ್ದು ಏನಾಗಿದ್ದು ಸೇತನಾಗಿದ್ದು ಏನೋ ಪರಲೋಕದಲ್ಲಿ ದಬ್ಬಿಟ್ರು ಅಂತಲ್ಲ ಪರಲೋಕದಲ್ಲಿ ಪಾಪ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಲ್ವರ ಪರಲೋಕಕ್ಕೆ ಪಾಪ ಮಾಡಿದ್ಮೇಲೆ ತಿರ್ಗಾ ದೇವರೇ ಮಾಡಿದವನ್ನ ಕರ್ಕೊಂಡಿಲ್ಲ ಅಲ್ವರ ಓದಿಂತೀನಿ ವಚನ ಎಜೇಕೆಲ್ 28:14 ಹೋದ್ರಲ್ವಾ 15:16 ಎಜೇಕೆಲ್ ಡ್ಯಾನಿಯಲ್ ಪುಸ್ತಕಕ್ಕಿಂತ ಮುಂಚೆ ಬರ್ತದೆ ನಮ್ಮ ಬಿಫೋರ್ ಡ್ಯಾನಿಯಲ್ ನಿಮಗೆ ತೆಗೆದಿ ಗೊತ್ತಿಲ್ಲ ಅಂದರೆ ಪ್ರಿಫೆಸ್ ತೆಗಿ ಪ್ರಿಫೆಸ್ ಇದೆಯಲ್ಲ ಅದ್ರಲ್ಲಿ ತೆಗೆದು ಹೋದ ಎಜೇಕೆಲ್ ಇದೆಯಾ ಇಲ್ಲ ಅವ್ರಿಗೆ ಡ್ಯಾನಿಯಲ್ ಸಿಗ್ತಾರಮ್ಮ ಡ್ಯಾನಿಯಲ್ ಪುಸ್ತಕ ಆಗಿದ್ಮೇಲೆ ಡ್ಯಾನಿಯಲ್ ಪುಸ್ತಕ ಮುಂಚೆ ಸಿಗ್ತಾ ಎಜೇಕೆಲ್ 28:15-16 ನೋಡ್ರ ಏನ್ತಾರೆ ನೀನ್ ರೆಕ್ಕೆ ಎತ್ತಿಡೋದು ನೆರಳು ಕೊಡುವಂತ ಕೆರಿಬು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಚನ ಏನ್ ಹೇಳ್ತಾರೆ ಅಂತಂದ್ರೆ ಸೃಷ್ಟಿಯ ದಿನದಿಂದ ಯಾವ್ದು ಲೋಪದೋಷಗಳಿಲ್ಲ ಎಲ್ಲಿವರೆಗೂ ಅಪರಾಧ ಕಾಣುವ ತನಕ ಅಂದ್ರೆ ದೇವ್ರ ಸೃಷ್ಟಿ ಮಾಡಿ ಕರೆಕ್ಟಾಗಿ ಸೃಷ್ಟಿ ಮಾಡಿದ್ರು ಅಪರಾಧ ಕಾಣಿದ ಮೇಲೆ ಏನಾಯ್ತು ನೆಕ್ಸ್ಟ್ ಹಂಗ್ರೆ ಪಾಪ ಆಗೋದಕ್ಕೆ ಏನ್ ಕಾರಣ ಇವರು ಏನ್ ಮಾಡೋದು ಗೊತ್ತಾ ಮಿತಿ ಇಲ್ಲದ ವ್ಯಾಪಾರ ಮಾಡೋರೆ ಅದರಿಂದ ಇವರಲ್ಲೇ ಬಲಾತ್ಕಾರ ತುಂಬಿಟ್ಟವ್ರಂತೆ ಅದರಿಂದ ಇವ್ರು ಏನು ಮಾಡ್ದ ಪಾಪಿ ಆದ್ರಂತೆ ಹಂಗಾರೆ ಇವ್ರು ಏನು ಮಿತಿ ಇಲ್ಲದ ವ್ಯಾಪಾರ ಮಾಡ್ದವ್ರು ಏನು ಸರ್ ನಿನ್ನ ಬಿಸ್ನೆಸ್ ಇಟ್ಟಿದ್ದ ಮತ್ತೇನು ಬಿಸ್ನೆಸ್ ಮಾಡ್ದ ಹಾಂ ಒಂದು ಬಿಸ್ನೆಸ್ ಮಾಡ್ದ ಏನು ಗೊತ್ತಾ ಬಿಸ್ನೆಸ್ಸು ಮಾಡಬಾರ್ದಾಗೆ ಅಂತ ಬಿಸ್ನೆಸ್ಸು ದೇವ್ರು ಇರೋದಾಗೆ ಮನಸ್ಸಲ್ಲಿ ತಪ್ಪಾದ ಆಲೋಚನೆಗಳು ಯೋಚನೆ ಮಾಡೋ ಗೊತ್ತಾ ದಿಸ್ ಈಸ್ ದ ಬಿಸ್ನೆಸ್ ಯಾರು ಮಾಡಿದ್ದವ ಲೂಸಿಫರ್ ಯಾವಾಗ ದೇವ್ರ ಇರೋದಾಗೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ ಮಿತಿ ಇಲ್ದಿರ ಏನ್ರಿ ಮಿತಿ ಮೀರಿ ಯೋಚನೆ ಮಾಡ್ದ ಗೊತ್ತಾ ಹೇಳ್ತಾ ಗೊತ್ತಾ ಮಿತಿ ಮೀರಿ ಮಾತಾಡ್ತೀರಾ ಮಿತಿ ಮೀರಿ ಯೋಚನೆ ಮಾಡ್ತೀರ ಅಂತ ಆ ಥರ ಮಿತಿ ಮೀರಿ ದೇವ್ರ ಇರೋದಾಗ ಏನು ಮಾಡ್ದವಾಗ ವ್ಯವಸ್ಥೆ ಮಾಡಿದವಾಗ ತನ್ನಲ್ಲಿ ಏನು ತುಂಬ್ಕೊಂಬಿಡ್ತಾವ ಬಲಾತ್ಕಾರ ತುಂಬ್ಕೊಂಬಿಡ್ತು ಅಲ್ಲರ ಅಂದರೆ ದೇವ್ರದಾಗೆ ಕೆಟ್ಟದಾಗಿರೋಂಥ ಫೀಲಿಂಗ್ಸ್ಗಳು ತುಂಬಿಕೊಂಡಾಗ ದೇವ್ರದಾಗ ಏನು ಮಾಡ್ದೆ ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡ್ದೆ ಅಲ್ಲರ ಅದೇ ನೋಡ್ಬೇಕಾದ್ರೆ ನಮಗೂ ಕೂಡ ಇಷ್ಟು ಅನುಭವ ಇದೆ ನಮ್ಮ ಜೀವನದಲ್ಲಿ ಯಾರೋ ನಮಗೆ ತುಂಬ ಕ್ಲೋಸ್ ಆಗಿದ್ದವರು ಏನೋ ಮೋಸ ಮಾಡಿಬಿಟ್ರೆ ನಮಗೆ ಮನಸ್ಸಲ್ಲಿ ಏನಾಗ್ತದೆ ತುಂಬ ತುಂಬ ಕಷ್ಟ ಆಗ್ತಾರೆ ಅವ್ರ ಬಗ್ಗೆ ಏನಾಗ್ತದೆ ನಮಗೆ ಕೆಟ್ಟದ್ದು ಆಲೋಚನೆಗಳು ಬರ್ತಾನೇ ಇರ್ತಾರೆ ಅಲ್ಲರ ಬರ್ತಾ 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 ಯಾವ ಥರ ಆಗ್ಬಿಡ್ತಾರೆ ದ್ವೇಷ ತುಂಬ್ಕೊಂಬಿಟ್ಟು ಏನ್ರಿ ಅವ್ರು ನೋಡಿದ್ರೆ ಸಾಕು ಏನಂತ ನಮಗೆ ಒಂದು ಸುಮ್ಮನೆ ಒಂಥರ ಹೊಡೆದಾಕ್ಬಿಡೋಣ ಅಲ್ಲರ ಈ ಥರ ಫೀಲಿಂಗ್ಸ್ ಬರ್ತಾರ ಇದೇ ಥರ ಯಾರಿಗೆ ಬಂದಿದ್ದು ಯೋಸಿಫರ್ಗೆ ಅಂದ್ರ ಅಂದರೆ ದೇವರು ಸೃಷ್ಟಿ ಮಾಡೋದ್ರಿಂದ ಚೆನ್ನಾಗೇ ಇದ್ರು ಅಂದ್ರೆ ಈ ಥರ ಬಲಾತ್ಕಾರ ತುಂಬ ಏನಾದ್ರಂತೆ ಅವರು ಪಾಪಿ ಆದಂತೆ ಆವಾಗ ದೇವ್ರು ಏನು ಮಾಡೋದಂದ್ರೆ ಅವರು ದೇವರೆಲ್ಲ ಸೃಷ್ಟಿಗಳೇ ಬಿಟ್ರು ಅವನ್ನ ಕೆಳಕ್ಕೆ ಏನು ಬಿಟ್ರು ಅವನ್ನ ಅವನ್ನ ಹಂಬಲ್ ಮಾಡಿಬಿಟ್ರು ಅಂದ್ರೆ ದೇವ್ರ ಕೃಪೆನೇ ಅವರು ಕಳ್ಕೊಂಬಿಟ್ರು ಅಂದ್ರೆ ಆಮೇಲೆ ಕಲೆ ಅಂತಂದರೆ ನಿನ್ನ ಜೀವ ಮನವಲ್ಲ ಏನು ತಿಂತೀಯ ಮಣ್ಣೆ ತಿಂತೀಯ ಅಂದರೆ ಮಣ್ಣು ತಿನ್ನೋದೇನು ಮರಣ ಅಂದರೆ ಲೂಸಿಫರ್ಗೆ ಏನಿದೆ ಒಂದು ಕಾಲದಲ್ಲಿ ಡಿಸ್ಟ್ರಕ್ಷನ್ ಮರಣ ಅಂತ ಏನಾಗಿದೆ ದೇವರು ಫಿಕ್ಸ್ ಮಾಡಿಬಿಟ್ರೆ ಓದಿದ್ದೀನಿ ಪ್ರಕಟಣೆ 20:10 ಪ್ರಕಟಣೆ 20:10 ಹತ್ತನೇ ವಚನ ಡಬ್ಬಲ್ಪಟ್ಟನು ಸೈತಾನ ಏನು ಮಾಡ್ತಾರೆ ಬೆಂಕಿ ಉರಿಯುವಂತ ಕೆರೆಗೆ ಹಾಕ್ಬಿಟ್ಟು ಏನು ಮಾಡ್ತಾರೆ ಅವನು ನಾಶ ಮಾಡಾಕ್ಬಿಡ್ತಾರೆ ಅದರ ಸೊ ಈ ತಿ ದೇವ್ರು ಹೇಳ್ಬೇಕು ವಾಗ್ದಾನದಲ್ಲಿ ಎರಡು ಫುಲ್ಫಿಲ್ಮೆಂಟ್ ಲಿಟಲ್ ಫುಲ್ಫಿಲ್ಮೆಂಟು ಸಿಂಬಾಲಿಕ್ ಫುಲ್ಫಿಲ್ಮೆಂಟ್ ಅದರ ಸರಿ ಇವಾಗ ಆದ ಮತ್ತು ಅವಳು ಏನು ಮಾಡಿದ್ರು ಈಡೆ ದುಡ್ಡು ಹೊರಗಡೆ ಬಂದರು ಅದರ ಅವ್ರಿಗೆ ಇದೇ ವಿಶ್ವಾಸ ಇತ್ತು ಓ ನಮ್ಮ ಸಂತತಿ ಬರ್ತದೆ ನಮ್ಮ ಸಂತತಿ ಬಂದು ಏನು ಮಾಡ್ತಾರೆ ಸರ್ಪದ ತಲೆ ಏನು ಮಾಡ್ತಾರೆ ಜಜ್ಬಿಡ್ತಾರೆ ಸರ್ಪದ ತಲೆ ಜಜ್ಜಿದ ನೇಮಿನಿಂಗು ಆಶೀರ್ವಾದ ಬರೋದು ಕಟ್ಟ ಸರ್ಪನ ಅಂದರೆ ಏನೋ ಸರ್ಪದ ಮುಖಾಂತರ ಬಂತು ಪಾಪ ಬಂತು ಆ ಪಾಪನ ತೆಗ್ದಾಕ್ಬಿಡ್ತೀನಿ ಅಂದ್ಬಿಟ್ಟು ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಆದಾಮ ಮತ್ತು ಅವಳಿಗಿದ್ದಂಥ ಮೊದಲನೇ ಮಗ ಯಾರು ಅಯ್ಯೋಯ್ಯೋ ಬೈ ಬೈಲ್ ಅಂತ ಆಡಮ್ ಅಂಡ್ ಇವ್ ಬೈ ಕೇಳಿದೆ ಯಾರು ನಿಮ್ಮ ಮನೆ ಪಕ್ಕದಲ್ಲಿ ಆ ಬೈ ಕೇಳಿಲ್ಲ ಹೇಳ್ರಿ ಯಾರು ಆದಾಮ್ ಅಂಡ್ ಇವ್ಗೆ ಇದ್ದಂಥ ಮೊದಲನೇ ಮಗ ಯಾರಪ್ಪ ಕಾಯಿನ ಅಬೇಲ ಕಾಯಿನ ಅಂಡ್ ಅಬೇಲ ಕರೆಕ್ಟಾಗಿ ಒಂದು ಹೇಳ್ರಿ ಹಾಂ
ಅಬೇಲ ಯಾರಂದ್ರೆ ಕಾಯಿನ್ ಅದರ ಕಾಯಿನ್ ಏನ್ ಮಾಡ್ತಾನೆ ಇನ್ನೇನ್ ಮಾಡ್ತಾನೆ ಕಾಯಿನ್ ಆಬೇಲ್ನ ಸಾಯ್ಸಾಕ್ಬಿಡ್ತಾನೆ ಅದರ ಇವ್ರಿಗೆಲ್ಲ ಏನ್ ಫೇತ್ ಇರ್ತಾರೆ ಅಂದ್ರೆ ಅಯ್ಯೋ ಮೊದಲನೇ ಮಗ ಕಾಯಿನು ಇವನೇ ಸಂತತಿ ಇವನ್ ಮುಖಾಂತರ ಏನಾಗ್ತಾ ಎಲ್ಲಾರ್ಗು ಆಶೀರ್ವಾದ ಬರ್ತಾರೆ ಅಂತ ವಿಶ್ವಾಸ ಇತ್ತು. ಆದ್ರೆ ಇವ್ನು ನೋಡಿದ್ರೆ ಏನ್ ಮಾಡ್ಬಿಡ್ತಾನೆ ತನ್ನ ಸ್ವಂತ ತಮ್ಮನ ಏನ್ ಮಾಡಕ್ಬಿಡ್ತಾನೆ ಅಲ್ಲಿ ಸಾಯ್ಸಾಕ್ಬಿಡ್ತಾನೆ ಅಂದ್ರೆ ಅವಾಗ ಹೆಂಗಿರ್ಬೇಕು ಯೋಚನೆ ಮಾಡ್ರಿ. ಅಂದ್ರೆ ಏನಕ್ಕೆ ಇವ್ನು ಸಾಯಿಸ್ದ ಏನಕ್ಕೆ ಈ ಥರ ಹುಟ್ಟದ ಇವನು ಅಲ್ಲ ಇವ್ನು ಹುಟ್ಟಬೇಕಾದ್ರೆ ಏನಕ್ಕೆ ಇವ್ನು ಹುಟ್ಟದ ಪಾಪದ ಅದು ಹಿಂಬಾಲಿಸ್ತ ಮತ್ತೆ ಆಬಲ್ ಎಷ್ಟು ಚೆನ್ನಾಗಿ ಹಿಂಗ್ಬಿಟ್ಟ ಪಾಪ ಹೊಟ್ಟ ಬಿಡ್ತಾ ಹಂಗ ಈಗಿನ ದೊಡ್ಡ ವಾಪಸ್ ಬಿಡ್ತಾನೆ ಅಣ್ಣ ತಿಂದ್ರಿಂದ ಒಬ್ಬ ಕೆಟ್ಟದಾಯ್ತು ಆಮೇಲೆ ಎಷ್ಟು ಹುಟ್ಟಿರೋ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕಲ್ಲ ಹಾಗಾದ್ರೆ ಹಾ ಸರಿ ಏನಕ್ಕೆ ಅಂದ್ರೆ ಜನರಲ್ ಆಗಿ ಹಾ ಏನು ಹೇಳ್ತಾರೆ ಅಂತಂದ್ರೆ ಹಾ ಶೇತಾನು ಯವನ ಕೆಡಿಸ್ಬಿಟ್ಟ ಅದಕ್ಕೆ ಕಾಯಿನ ಏನಾಗ್ಬಿಟ್ಟ ಈ ಥರ ಹುಟ್ಟುಬಿಟ್ಟ ಅಂತ ವಚನ ಇದೆ ತೆಗಿರಿ ಓದಿ ಒಂದನೇ ವಾರ 3:12 ಒಂದನೇ ಯೋಹಾನ 3:12 ಫಸ್ಟ್ ಜಾನ್ 3:12 ಯಾಕೆ ಬೈಬಲ್ನಲ್ಲಿ ವಚನನೇ ಇದೆ. ಹಾ ನೋಡಿ ಯಾರಿಂದ ಹುಟ್ಟಿ ಕೆಡುಕನಿಂದ ಹುಟ್ಟಿ ಕೆಡುಕನಿಂದ ಹುಟ್ಟಿ ಹಂಗಾರೆ ಕಾಯಿನ ಹುಟ್ಟಿ ಯಾರ ಮಗ ಕೆಡುಕನ ಮಗ ಸಾತಾನನ ಮಗ ಅಂತ ಏನ್ ಮಾಡ್ತಾರೆ ಎಷ್ಟೋ ಜನ ಓ ಸೇತಾನ ಏವಣ್ಣ ಕೆಡಿಸ್ಬಿಟ್ಟು ಅದೇ ಹುಟ್ಬಿಟ್ಟಿದ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ನೋಡ್ಬೇಕಾರೆ ಆಕ್ಚುಲಿ ಇದೇ ಅಂತಾರೆ ಅದು ಹಂಗೆ ಹೇಳಿದ ತಕ್ಷಣ ಇವ್ರು ಅವ್ರ ಮಕ್ಕಳಾಗೋದಕ್ಕೆ ಸಾಧ್ಯ ಅಂದ್ರೆ ಇಲ್ಲ ಯಾಕಂದ್ರೆ ಬೈಬಲ್ ಇದೇ ಥರ ಏನು ಮಾಡ್ತಾರೆ ಇಸ್ರೇಲ್ ಜನಗಳಿಗೆ ಸರ್ಪ ಜಾತಿಗಳೇ ಅಂತ ಹೇಳ್ತಾರೆ ಓದಿ ಮತ್ತಾಯದಲ್ಲಿ 3:7 ಹಾಂ ಮತ್ತೆ ಯಾವ 3ನೇ ಅಧ್ಯಾಯದಲ್ಲಿ 7ನೇ ವಚನ ಓದಿ Matthew 3:7 ಹಾ ಏನು ಎಲೆ ಸರ್ಪ ಜಾತಿಯವರೇ ಇಸ್ರೇಲ್ ಜನಗಳು ಯಾವ ಜಾತಿಯವರು ಯೋಧ ಹೇಳ್ತಾರೆ ಅವ್ರು ಸರ್ಪ ಜಾತಿ ಅಂದ್ರೆ ಕರೆಕ್ಟಾ ಅಂದ್ರೆ ಬೈಬಲ್ ಅವ್ರನ್ನೂ ಸರ್ಪ ಜಾತಿ ಅಂತ ಕರೀತಾರೆ ಹಂಗಂತ ಹೇಳ್ತಾರೆ ಸರ್ಪ ಜಾತಿ ಆಗ್ಬಿಡ್ತಾರಾ ಇಲ್ಲ ದಟ್ ಈಸ್ ಅ ವೇ ಆಫ್ ಸ್ಪೀಕಿಂಗ್ ಅದಕ್ಕೆ ಬೈಬಲ್ನಲ್ಲಿ ಯಾವ್ಯಾವ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಯಾವ ಥರ ಭಾಷೆಯಲ್ಲಿ ಮಾತಾಡ್ತಾನೆ ಅಂತ ಮಾಡ್ದವ ನಾವು ಅರ್ಥ ಮಾಡ್ಕೊಬೋದು. ಅಂದ್ರೆ ಇನ್ನೊಂದು ವಚನ ಓದಿಂತೀನಿ ಇಲ್ಲಿ Yohana 8:44 ಯೇಸು ಕ್ರಿಸ್ತ ಹೇಳ್ತಾರೆ Yohana 8:44 ನೋಡ್ರ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ಅಂತ ಹೇಳ್ಬಿಡ್ತಾರೆ. ಯಾರು ಕೇಳೋದು ಸೇತನ ಬಗ್ಗೆ ಹೇಳೋದು ಇಸ್ರೇ ಜನಗಳೆಲ್ಲ ಆ ಒಂದು ಸೇತನಿಂದ ಹುಟ್ಟಿದವರು ಅಂತ ಹೇಳ್ತಾಂಗ್ರೆ ಇಸ್ರೇ ಜನಗಳೆಲ್ಲ ಸಾತನ ಮಕ್ಕಳ ವ್ಯವಸ್ಥೆ ಮಾಡ್ರಿ ಇಲ್ಲ ತಾನೇ ಅದೇನಂದ್ರೆ ಅವ್ರ ಮನೋಭಾವದಲ್ಲಿ ಹುಟ್ಟಿರೋಂಥ ಜನ್ರೇಷನ್ ಅಲ್ರ ಯಾಕಂದ್ರೆ ಇವರಲ್ಲಿ ಇದ್ದಂಥ ಎಲ್ಲ ಮನೋಭಾವ ಯಾರಲ್ಲಿ ಇತ್ತಂದ್ರೆ ಸೇತನಲ್ಲಿ ಇತ್ತು. ಹಂಗಾರೆ ಏನಕ್ಕೆ ಹಿಂಗೆ ಹೇಳೋದು ಅಂದರೆ ಏನಕ್ಕೆ ಈ ಥರ ಕಾಯಿನ ಹುಟ್ಟಿದ ಅಂತಂದರೆ ನೋಡ್ರಿ ಆದಮ್ಮ ಏನ್ರಿ ಈಡಂತ ಹೊರಡೆ ಬಂದ್ಮೇಲೆ ಭಯಂಕರ ಬೆವರು ಸಸ್ಯ ಮಾಡ್ತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅಲ್ವರ ವ್ಯವಸ್ಥೆ ಮಾಡಿರ್ತೀನಿ ಅದ ದಿನ ಮುಳ್ಳು ತಂತಿಗಳ ನಡುವೆ ಕೆಲಸ ಮಾಡಿ ಏನ್ರಿ ಬೆವರು ಸುಸಿ ಅವ್ನು ಸಂಪಾದನೆ ಮಾಡಿ ಮನೆಗೆ ಏನು ಮಾಡ್ತಿರ್ತಾನೆ ಹೋಗ್ತಾ ಇರ್ತಾನೆ ಅಂದ್ರೆ ಮನೆಗೆ ಹೋಗಿದ ತಕ್ಷಣ ಅವ್ನಿಗೆ ಏನಾಗಿರ್ತಾರೆ ತುಂಬ ಫ್ರಸ್ಟ್ರೇಷನ್ ಆಗಿರ್ತಾರೆ ಅಲ್ವರ ಏನ್ರಿ ಈಡೆ ದೊಡ್ಡಲ್ಲ ಹೆಂಗಿದ್ರಿ ಇವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರ ಹೇವಾಳ ನೋಡಿದ ತಕ್ಷಣ ಎಷ್ಟು ಕೋಪ ಬಂದಿರ್ಬೇಕು ಹಾ ಸುಮ್ಮನೆ ಇರೋಕ್ಕಾಗಲ್ಲ ನೀನು ನೀನು ಯಾರು ತಿನ್ನು ಅಂದ್ರೆ ಹಣ್ಣು ನೀನು ಮಾತು ಕೇಳ್ಕೊಂಡು ನಾನು ತಿಂದ್ಬಿಟ್ಟೆ ಇವೆಲ್ಲ ಆಗಿದೆ ಅಂತ ಏನು ಮಾಡ್ತಾರೆ ಅವನು ಎಲ್ಲ ಎಂತ ಜಗಳ ಆಡ್ತಾರೆ. ಅವಾಗ ಹೇವಳ ಏನು ಮಾಡ್ತಾಳೆ ಒಂದು ಎರಡು ಮೂರು ಸತಿ ಕೇಳಿರ್ತಾಳೆ ಸರಿ ಹೋಗಲಿ ಏನೋ ಕೋಪದಲ್ಲಿ ಬೈತಾರೆ ಅಂತ ಆಮೇಲೆ ಅವ್ನು ಹೋಗ್ತಾ ಹೋಗ್ತಾ ಅವಳು ಹೇವಳ ಏನು ಮಾಡ್ತಾಳೆ ರೀ ನನಗಂತೂ ಗೊತ್ತಿಲ್ಲ ರೀ ನಿಮ್ಗೇನೇ ನೀನು ತಿನ್ನು ಅಂತ ನಾನು ಹೇಳಲ್ಲ ನೀವ್ಯಾಕೆ ತಿನ್ಬೇಕಾಯ್ತು ನೀವು ಇರ್ಬೇಕಾಯ್ತಪ್ಪ ಹಂಗೆ ಅಂತ ಏನು ಮಾಡ್ತಾರೆ ಹಿಂಗೆ ಮಾತು ಮಾತೇನಾಗಿದ್ದಾರೆ ಬೆಳೆದಿರ್ತಾರೆ. ಆವಾಗ ಇದೇ ಇದರಲ್ಲಿ ಫ್ರಿಕ್ಷನ್ ಏನಾಗಿರ್ತಾರೆ ಗಲಾಟೆ ಜಗಳ ಅದೇ ಮೂಮೆಂಟಲ್ಲಿ ಕನ್ಸೀವ್ ಆಗಿರ್ಬೇಕಾದ್ರೆ ಯಾರು ಕನ್ಸೀವ್ ಆಗಿರ್ತಾರೆ ಹೇವಾಳು ತಾಯಿ ಗರ್ಭದಲ್ಲಿ ಕನ್ಸೀವ್ ಆಗಿರ್ಬೇಕು ಇದೇ ಸ್ಪಿರಿಟ್ ಏನಾಗ್ಬಿಡ್ತೀವಿ ಇವಾಗ ಜಗಳ ಗಲಾಟೆ ಆಡೋ ಸ್ಪಿರಿಟ್ ಏನ್ಬಿಟ್ಟು ಬಂದ್ಬಿಡ್ತು ಅಂದ್ರೆ ಅದಕ್ಕೆ ಕಾಯಿನ ಏನು ಹೇಳ್ದು ಹಂಗೆ ಹುಟ್ಟಿರೋದು ಅಲ್ವರ ಅದೇ ನೋಡ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ ಗೊತ್ತಾ ಡಾಕ್ಟರ್ಸ್ಗಳು ಏನು ಮಾಡ್ತಾರೆ ಹೇಳಿ ಕನ್ಸೀವ್ ಆಗ್ಬೇಕಾರೆ ಓ ಚೆನ್ನಾಗಿರಮ್ಮ ಸ್ವಲ್ಪ ಮೈಂಡ್ ತುಂಬ ಫ್ರೀಯಾಗಿಟ್ಕೋ ರಿಲ್ಯಾಕ್ಸ್ ಆಗಿಟ್ಕೋ ಚೆನ್ನಾಗಿ ಬೈಬಲ್ ಬೈಬಲ್ ಅಂತ ಯಾರು ಹೇಳಿದ್ಬಿಟ್ಟು ಡಾಕ್ಟರ್ಗಳು ಪಾಸ್ಟ್ ಕಡೆ ಹೇಳಲ್ಲ ಬೈಬಲ್ ಯಾರು ಹಾಕ್ಬಿಡ್ತಾರಲ್ವ ಹಾಂ ಹೇಳ್ತಾರೆ ತುಂಬ ಕಾಮ್ ಆಗಿರೋದು ಇದಲ್ಲಿರಿ ಅದರ ಸಾಫ್ಟ್ ಆಗಿರೋದು ಇದು ಮಾಡಿ ನೀವು ಜಗಳ ಆಡ್ಬಿಡಿ ಕೂಗಾಡ್ಬಿಡಿ ಎಗರಾಡ್ಬಿಡಿ ಅಲ್ಲಿ ಏನಕ್ಕೆ ಹೇಳೋದು ಹಿಂಗೆ ಯಾಕಂದ್ರೆ ಮಗು ಏನಾಗ್ತದೆ ಹಾಂ ಚೆನ್ನಾಗಿರ್ತವೆ ಅಂತ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಮಕ್ಳುಗಳನ್ನ ಯಾವಾಗ ಬೆಳೆಸೋದ್ರೆ ಇವನ್ ಬಿಫೋರ್ ಕನ್ಸೆಪ್ಷನ್ ಆವಾಗಿಂದನೇ ತಾಯಿಗಳು ಏನಾಗಬೇಕು ಅಂದರೆ ನಮ್ಮ ಮಗು ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದರೆ ಸಮಾಧಾನಕ್ಕೆ ತಾಳ್ಮೆಯಿಂದ ಶಾಂತಿಯಿಂದ ಕೂತ್ಕೊಂಡು ಬೈಬಲ್ ಓದ್ತಾ ಇದ್ದಾರೆ ಮಗು ಹೆಂಗಿರ್ತ ಗೊತ್ತಾ ಅದೇ ಥರ ಬೆಳೀತಾರೆ ಬರೀ ಎಗರಾಡ್ತಾ ಕೂಗಾಡ್ತಾ ಜಗಳಾಡ್ತಾ ಇದ್ದಾರೆ ಟೆನ್ಷನ್ ಆಗಿದ್ದಾರೆ ಮಗು ಹೆಂಗಿರ್ತದೆ ಅದು ಹುಟ್ಬೇಕಾದ್ರೆ ಏನಂತಾರೆ ಹಂಗೆ ಹಂಗೆ ಇರ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಈ ಥರ ಏನಾಗಿರೋದು ಅಲ್ಲಿ ಯಾರು ಹುಟ್ಟಿರೋದು ಕಾಯಿನ್ ಅಂದ್ರೆ ಇವಾಗ ಹಿಂಗೆ ಏನಾಗ್ಬಿಡ್ತು ಆ ಸ್ತ್ರೀನ ಸಂತತಿ ವಾಗ್ದಾನ ಏನಾಗ್ಬಿಟ್ರು ಆದಮ್ಮ ಮರ್ತೇ ಬಿಟ್ರು ಯಾಕಂದ್ರೆ ಕಾಯಿನ್ ಏನ್ ಮಾಡ್ಬಿಟ್ಟು ಸೀದಾ ಅವ್ರು ಟಾಬಲ್ನ
ಸಾಯಿಸಾಕ್ಬಿಟ್ಟು ಓಡೋಗ್ಬಿಡ್ತಾನಲ್ಲ, ಅವಾಗ ಏನಾಗ್ಬಿಡ್ತು, ಈಗೇನಪ್ಪ ಇದು ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಮೊದಲನೇ ಲೋಕ ಹಂಗೆ ಏನಾಗ್ಬಿಡ್ತು ಅಂತ್ಯ ಆಗ್ಬಿಡ್ತು. ಕರೆಕ್ಟ, ಎರಡನೇ ಲೋಕ ಏನಾಯ್ತಲ್ಲಿ ಪ್ರಾರಂಭ ಆಯಿತು. ಸ್ತ್ರೀನ ಸಂತತಿ ಬಗ್ಗೆ ಜನರು ಟೋಟಲಾಗಿ ಮರ್ತೋಗ್ಬಿಟ್ರು. ಸ್ತ್ರೀಯಿಂದ ಸಂತತಿ ಬರ್ತಾರೆ, ಸರ್ಪದ ತಲೆ ಜಸ್ತಾರೆ ಅಂತಂದ್ಬಿಟ್ಟು ಈ ಪಾಯಿಂಟ್ ಏನ್ಬಿಟ್ಟು ಜಗತ್ತೆ ಮರ್ತೋಗ್ಬಿಟ್ರೆ. ಯಾಕಂದ್ರೆ ಆದಾಮ ಗೊತ್ತಿತ್ತು, ಆದಾಮ ಏನಾಗ್ಬಿಡ್ತ ಯಾವಾಗ ಕಾಯಿನಿಗೆ ಮಾಡ್ಬಿಟ್ರು ಇದು ಟ್ರಾನ್ಸ್ಫರ್ ಮಾಡೋದೇ ಪ್ರಾಮಿಸ್ನ ಮರ್ತುಬಿಟ್ಟ, ಹಂಗೇ ಹೊಟ್ಟೋಯ್ತು. ಅದರ ನೆಕ್ಸ್ಟು ಏನಾಯ್ತು ಅಂದರೆ ಯಾವ ಮನುಷ್ಯ ಮರ್ತರೂ ಸರಿ ದೇವ್ರೇನು ಮಾಡಲಿ ಇದನ್ನ ಮರಿಲಿಲ್ಲ. ಇದೇ ಪ್ರಾಮಿಸ್ನ ತಿರ್ಗಾ ಹೇಳ್ತಾರೆ ಯಾರಿಗೆ, ಅಬ್ರಾಮ್ಗೆ. ಅಬ್ರಾಮ್ಗೆ ಹೇಳ್ಬೇಕಾರೆ ನೋಡಿ ಯಾವ ಥರ ಹೇಳ್ತಾರೆ, ಆದಿಕಾಂಡ 22:16 Genesis 22:16 ನಿನ್ನ ಸಂತತಿಯನ್ನು ಹೆಚ್ಚಿಸುವೆ ಹೆಚ್ಚಿಸುವೆನೋ ನಿನ್ನ ಸಂತತಿ ಮುಖಾಂತರ ಎಲ್ಲಾನೇ ಮಾಡ್ತೀನಿ ಆಶೀರ್ವಾದ ಉಂಟು ಮಾಡ್ತೀನಿ ಅಂತ ಸೇಮ್ ಇದೇ ಪ್ರಾಮಿಸ್ನ ಪಾಸಿಟಿವ್ ಆಗಿ ಏನು ಮಾಡ್ತಾರೆ ಹೇಳ್ತಾರೆ. ಆ ನಮಗೆ ಅಂದ್ರೆ ನೆಗೆಟಿವ್ ಆಗಿ ಹೇಳಿದ್ರು ಏನಂತಂದ್ರು, ಸಂತತಿ ಬಂದು ಸರ್ಪತಲ ಏನು ಮಾಡ್ತಾರೆ ಜಸ್ಟ್ ಹೇಳಿದ್ರು. ಅದೇ ಅಬ್ರಾಮ್ಗೆ ಅಂತಂದ್ಬಿಟ್ರು ನಿನ್ನ ಸಂತತಿ ಮುಖಾಂತರ ಎಲ್ಲಾನೇ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ. ಆ್ಯಕ್ಚುಲಿ ಎರಡೂ ಒಂದೇ, ಸರ್ಪ ತಲೆ ಜಸ್ಟ್ ನೇಮ್ ಮೀನಿಂಗು ಶಾಪ ನೇಮ್ ಮಾಡ್ತಾರೆ ತೆಗೆದಾಕ್ತಾರೆ ಅಂತ, ಶಾಪ ತೆಗೆದಾಕ್ರೆ ನೇಮ್ ಮೀನಿಂಗು ಆಶೀರ್ವಾದ ಬರ್ತದೆ ಅಂತ. ಅಂದರೆ ಎರಡೂ ಒಂದೇ ಸೇಮ್, ಅದೇ ವಾಗ್ದಾನ ತಿರ್ಗಿ ಮಾಡ್ತಾರೆ ಅಬ್ರಾಮ್ಗೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಅಬ್ರಾಮ್ಗೆ ಹೇಳ್ಬೇಕು ಏನು ಮಾಡ್ತಾರೆ, ಇನ್ನೂ ಕ್ಲಿಯರಾಗಿ ಹೇಳ್ಬಿಡ್ತಾರೆ ಅದು ಮೀನಿಂಗ್ ಏನು ಅಂತ ಎಲ್ಲರಿಗೆ ಅಂತ ಆಶೀರ್ವಾದ ಬರ್ತಾ ಬಿಡ್ತಾರೆ. ಇವಾಗ ಅಬ್ರಾಮ್ ಎಷ್ಟು ಜನ ಮಕ್ಕಳಿದ್ರು, 12 ಜನ ಮಕ್ಕಳು. ಯಾವ ಅಬ್ರಾಮ್ಗೆ ಬೈಬಲ್ ಏನಂತ ಯಾರು ಹೇಳಿದ್ದಪ್ಪ, ಬೈಬಲ್ ಅಂತ ಅಬ್ರಾಮ್ ಹೇಳ್ರಿ, ಬೈಬಲ್ ಅಂತ ಅಬ್ರಾಮ್ 12 ಜನ ಮಕ್ಕಳಾ, ಒಂದು ಮಗು ಆಗೋದೇ ಬಲು ಕಷ್ಟ ಆಯ್ತು ಅವನಿಗೆ. ಕರೆಕ್ಟಾ, ಸಾರ ಅಂತ ಮುಟ್ಟೆ ಅಂತಾನೆ ಮದುವೆ ಆಗಿರ್ತಾನೆ, ಅರೆ ಮಕ್ಕಳೇ ಇರಲ್ಲ. ತುಂಬ ಮುದಿ ವಯಸ್ಸಲ್ಲಿ ಇಸಾಕ್ ಅಂತ ಮಗ ಏನಾಗ್ತಾನೆ, ಕರೆಕ್ಟಾ. ಹಾಗಾದ್ರೆ ಇಸಾಕ್ ಮೇಲೆ ಅಷ್ಟೊಂದು ಒಂದು ಏನಂತ ಕಾನ್ಫಿಡೆನ್ಸ್ ಇರ್ತಾರೆ, ಓ ಸಂತತಿ ಇವನೇ, ಇವನ ಮುಖಾಂತ ಎಲ್ಲರಿಗೂ ಏನಾಗ್ತದೆ ಆಶೀರ್ವಾದ ಆಗ್ತಾ ಅಂದ್ಬಿಟ್ಟು ಯಾರು ನಂಬಿದ್ರು ಅಂದರೆ ಅಬ್ರಾಮ್ ನಂಬಿದ್ರು. ಅದರ ಆದರೆ ದೇವ್ರೇ ಮಾಡ್ತಾರೆ ಆ ಇಸಾಕನ್ನೇ ಬಲಿ ಕೊಡು ಅಂತ ಕೇಳ್ತಾರೆ. ಕರೆಕ್ಟಾ, ಹಂಗೆ ನೋಡ್ಬೇಕ್ರೆ ಆ ಸಂತತಿ ಇಸಾಕ್ ಆಗಿದ್ದ ಅಂದರೆ ಇಸಾಕ್ ಆಗಿಲ್ಲ. ದೇವ್ರೇ ಮಾಡ್ತಾರೆ ಇದನ್ನ ಹಂಗೆ ಫರ್ದರ್ ಕಂಟಿನ್ಯೂ ಮಾಡ್ತಾರೆ ನೋಡಿರ್ತೀನಿ. ಆದಿಕಾಂಡ 26:4 ನೋಡ್ರ ನಿನ್ನ ಸಂತತಿ ಏನ್ ಮಾಡ್ತೀನಿ ಆಕಾಶ ನಕ್ಷತ್ರ ಮಾಡ್ತಿದ್ರು ಸೇಮ್ ಇದೇ ಭಾಗನ ಇಸಾಕ್ ಹಿಂಗೆ ಹೇಳ್ತಾರೆ. ಅಂದ್ರೆ ಏನ್ ಮೀನಿಂಗು, ಆ ಒಂದು ಸಂತತಿ ನೀನಲ್ಲ, ಅಬ್ರಾಹ್ಮ ಹೇಳ್ಕೊಂಡು ಇಸಾಕೆ ಸಂತತಿ ಅಂತ. ಆದ್ರೆ ಏನ್ ಹೇಳ್ತಾರೆ, ಇದು ನೀನೇ ಸಂತತಿ ಅಲ್ಲ, ಇಸಾಕ್ ತಿರ್ಗಾವಾಗ್ದಾನ ಮಾಡ್ತಾರೆ, ನೀನಿಗೂ ಒಂದು ಸಂತತಿ ಬರ್ತದೆ, ಅದ್ರ ಮುಖಾಂತರ ಏನ್ ಮಾಡ್ತೀನಿ ಎಲ್ಲಾರನ್ನು ಆಶೀರ್ವಾದ ಮಾಡ್ತೀನಿ ಅಂತ. ಅದಕ್ಕೆ ಇಲ್ಲಿಂದ ಪಾಠ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಈ ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ ಅಲ್ಲಿವರೆಗೂ ಇದು ಏನಂತ ತುಂಬ ಇಂಪಾರ್ಟೆಂಟ್. ಓಕೆನಾ, ಅದಕ್ಕೆ ಇವೆಲ್ಲ ಕೇಳಿದ್ರೆ ಒಂದೊಂದು ಪಾಯಿಂಟ್ ನಿಮ್ಗೆ ಅರ್ಥ ಆಗೋದು. ಅದ್ರ ಅದೇ ನೋಡ್ಬೇಕು ಏನ್ರಿ, ಏನೋ ಆ ಸಂತತಿ ಯಾರಲ್ಲ, ಇವಾಗ ಇಸಾಕಲ್ಲ ಆಯ್ತಾ, ಕಾಯಿನೂ ಅಲ್ಲ, ಇಸಾಕೋ ಅಲ್ಲ. ಹಂಗಾರೆ ಇಸಾಕ್ ನೆಕ್ಸ್ಟ್ ಮಗ ಹುಡ್ತಾನೆ, ಯಾರೋ ಮಗ ಅಲ್ಲರ ಜೇಕಬ್ಬು ಮತ್ತೆ ಏಸಾಗೆ ಒಬ್ಬನೇನಾ ಏಸಾ, ಹಾಂ ಏಸಾ ಮತ್ತೆ ಯಾಕೋ, ಇದರಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ, ಎಸ್ ಜೇಕಬ್ ತಾನೆ. ಓದಿ ಜೇಕಬ್ಗೆ ಏನು ಹೇಳ್ತಾರೆ ನೋಡ್ತೀನಿ, ಆದಿಕಾಂಡ 28:13 ಆದಿಕಾಂಡ 28:13 ಮತ್ತು 14 ಓದಿ. ನೋಡ್ರ ನಿನ್ನ ಸಂತತಿ ಮುಖಾಂತರ ಎಲ್ಲ ಆಶೀರ್ವಾದ ಮಾಡ್ತೀನಿ ಹೇಳ್ತಾರೆ. ಅವಾಗ ತಿರ್ಗಿ ಏನ್ ಮಾಡ್ತಾರೆ, ಯಾಕೋಬ್ ಅಲ್ಲ ಸಂತತಿ, ಆ ಸಂತತಿ ಏನೇ ನೆಕ್ಸ್ಟ್ ಇವಾಗ ಯಾಕೋಬಿಂದ ಫರ್ದರ್ ಬಂತು. ಅದರ ಇವಾಗ ಯಾಕೋಬ್ ಎಷ್ಟು ಜನ ಮಕ್ಕಳು, 12 ಜನ ಮಕ್ಕಳು. ಇವಾಗ 12 ಜನ ಮಕ್ಕಳು ದೇವ್ರು ಯಾರನ್ನ ಆರಿಸ್ಕೊಂಡ್ರು, 12 ಗೋತ್ರಗಳು ಕರೆಕ್ಟಾ, ಇಸ್ರೇಲ್ ಅಂತ 12 ಗೋತ್ರಗಳು. ಇವಾಗ 12 ಗೋತ್ರದಲ್ಲಿ ಯಾವ ಗೋತ್ರನ ಆರಿಸ್ಕೊಂಡ್ರು ದೇವರು, ಲೇವಿ ಗೋತ್ರ. ಅದರ ಲೇವಿ ಗೋತ್ರ ಮುಖಾಂತರ ಸಂತತಿ ಬಂತ ಯಾವುದು, ಜೂಡ ಅಲ್ವರ. ನೋಡ್ಬೇಕ್ರೆ ಯಹೂದನ ಒಂದು ಗೋತ್ರ ಅಂತ ದೇವ್ರು ಆರಿಸ್ಕೊಂಡೇ ಮಾಡ್ತಾರೆ, ಇದ್ರ ಮುಖಾಂತರ ಸಂತತಿ ಬರ್ತಾರೆ ಅಂತ ಹೇಳ್ತಾರೆ. ನೋಡಿ ಆದಿಕಾಂಡ 49:9 ಮತ್ತೆ 10
ಜೆನಿಸಿಸ್ 49 9 ಅಂಡ್ 10 ಓದಿ. ಆದಿಕಾಂಡದಲ್ಲಿ ಯಹೂದನಿಗಿದಾನೆ ಪ್ರಾಯದ ಸಿಂಹದಂತಿದ್ದಾನೆ. ನೋಡಿ ಹೇಳ್ತಾರೆ, ರಾಜ ದಂಡವನ್ನು ಹಿಡಿಯುವ ತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಅದ ಇಂಗ್ಲೀಷ್ ಓದಿ ಬಿದ್ದಾರೆ ನೋಡೋಣ, 49:10 ಓದಿ ಬಿದ್ದಾರೆ, 10th ವರ್ಸ್ ಮಾತ್ರ ಓದಿ. ಇಂಗ್ಲಿಷ್ ಬರ್ಬೇಕಾದ್ರೆ ಬರೇ ಬೈಬಲ್ ಬರ್ತಾರೆ, ಶಿಲೋ ಅಂತ ಬರ್ತಾರೆ, ಸಮಾಧಾನ ತಿನ್ ಕರ್ತರ್ ಅಂತ ಬರ್ತಾರೆ ತಮಿಳಲ್ಲಿ. ಅದರ ಹಂಗಾರೆ ಈ ಸಮಾಧಾನ ಕರ್ತರ್ ಯಾರು ನಮ್ಗೆ ಗೊತ್ತು, ಸಮಾಧಾನ ಪ್ರಭು ಯಾರ ನೋಡ್ರಿ ಅಂದ್ರೆ ಯಾವ ಗೊತ್ತಿಂದ ಬರ್ಬೇಕು ಇವಾಗ ಯಹೂದ ಗೊತ್ತ ನೋಡಿ. ಇದೇ ವಿಶ್ವಾಸದಲ್ಲಿ ಇಡೀ ಇಸ್ರೇಲ್ ಜನ ಕಾಯ್ತಾ ಇರ್ತಾರೆ. ಯಾವಾಗ ಯೇಸು ಕ್ರಿಸ್ತನ ಮೊದಲೇ ಬರೋಕೆವರೆಗೂ ಇಡೀ ಏನಂತಾರೆ ಯಹೂದ್ಯರ ಕುಲ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ. ಇವಾಗ ವಚನ ಬರ್ಕೊಳ್ಳಿ, ಜೆನಿಸಿಸ್ 26:7 ಅಲ್ಲಿ ಬರ್ತಾರೆ. ಅಂದರೆ 12 ಗೋತ್ರದವರು ಆಸಕ್ತಿಯಿಂದ ದೇವ್ರ ಹತ್ರ ಇದೀಗ ಕಾಯ್ತಾ ಇದ್ರಂತೆ. ಸಂತತಿ ಬರ್ತಾರೆ ಎಲ್ಲಿ, ಇಸ್ರೇಲಲ್ಲಿ ಬರ್ತಾರೆ, ಯಹೂದ ಗೋತ್ರದಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಕರೆಕ್ಟ ಓದ್ಬಿಡ್ಬೇಕಾರೆ. ಓದ್ತೀರ ಯಾರಾದ್ರ ಜೆನಿಸಿಸ್ 26:7 ಓದಿ ಯಾರಾದ್ರೂ. Acts 26:7 ಅಪೊಸ್ತಲ ಕೃತ್ಯಗಳು 26:7 ಇದಕ್ಕೆ ವೇಟ್ ಮಾಡ್ತಾ ಇದ್ರು ಅಲ್ವರ. ಇವಾಗ ನೋಡಿ ಇಸ್ರೇಲ್ ಜನ ಹೆಂಗ್ ವೇಟ್ ಮಾಡ್ತಾ ಇದ್ರು, ಇದೇ ತರ ಇನ್ನೊಬ್ರು ವೇಟ್ ಮಾಡ್ತಾ ಇದ್ರು. ಯಾರು ಯಾಕೆ ಆ ಸಂತತಿ ಬಂದ್ರೆ ಯಾರು ಜಜ್ಬೇಕು, ಯಾರು ಜಜ್ಬೇಕು, ಸೈತಾನ ಜಜ್ಬೇಕು. ಸೈತಾನ ಗೊತ್ತಾಗ್ಬಿಡ್ತು, ಓಹೋ ಹಂಗಾರೆ ದೇವ್ರು ಏನ್ ಮಾಡ್ತಾರೆ ಹೇಳಿದ್ಲು ಆದಾಮ್ಗೆ, ಆದಾಮ್ಗೆ ಹೇಳಿ ಅಂತ ಸಂತತಿ ಇವಾಗ ಎಲ್ಲಿ ಬರ್ತೈತಿ, ಇವಾಗ ಯಾವ ರಾಜ್ಯದಲ್ಲಿ ಬರ್ತೈತೆ, ಯಾವ ರಾಜ್ಯದಲ್ಲಿ, ಇಸ್ರೇಲ್ ಅಲ್ಲಿ. ಅದಕ್ಕೆ ಏನ್ ಮಾಡುದು ಸೈತಾನ ಅವಾಗೇ ಪ್ಲಾನ್ ಮಾಡ್ಬಿಟ್ಟ, ಓಹೋ ಇಸ್ರೇಲ್ ಇದ್ರೆ ತಾನೆ ಪ್ರಾಬ್ಲಮ್, ಇಸ್ರೇಲ್ ನಾಶ ಮಾಡಾಕ್ಬಿಟ್ರೆ ಹೆಂಗಿರ್ತಾರೆ, ಆ ಒಂದು ಸಂತತಿನೇ ಬರಕ್ ಸಾಧ್ಯ ಇಲ್ಲ. ಇಸ್ರೇಲ್ ರಾಜ್ಯ ತಾನೆ ಇದ್ರೆ ಯಹೂದ್ಯ ಗೋತ್ರ ಇದ್ದಾನೆ, ಆ ಗೋತ್ರ ಇಲ್ಲದೆ ಇರ್ತಾರೆ ಮಾಡ್ಬಿಟ್ರೆ ಹೆಂಗಿರ್ತದೆ, ಸಂತತಿ ಬರಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ಇಸ್ರೇಲ್ ಜನಗಳ ಮುಖಾಂತರ ಭಯಂಕರ ಯಾವ್ಯಾವ ರೀತಿಯಲ್ಲಿ ಪಾಪ ಮಾಡಿಸೋಕ್ಕಾಗ್ತಾರೆ ಎಲ್ಲ ಪಾಪ ಮಾಡಿಸೋಕೆ ಶುರು ಮಾಡಿದ್ರು. ವಿಗ್ರಹ ಮಾಡೋದು ಅಂದರೆ ದೇವ್ರ ವಿರುದ್ಧವಾಗಿ ಅಂತಾರೆ ಎಲ್ಲ ತಪ್ಪುಗಳನ್ನ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡೋದು. ಅದಕ್ಕೆ ಶೇತಾನಿಗೆ ತುಂಬ ಭಯ ಅಂದರೆ ಒಂದು ವಿಚಾರ, ಯಾವ ವಿಚಾರ ಗೊತ್ತಾ, ಯಾರು ಕಂಡ್ರೆ ಶೇತಾನ್ ಭಯ, ಇದು ಒಂದೇ ಒಂದು ಪಾಯಿಂಟ್ ಶೇತಾನಿಗೆ, ಇದು ಒಂದೇ ಒಂದು ಪಾಯಿಂಟ್ ಅದೇ ಭಯ. ಯಾವುದು ಇವ್ರು ಗೊತ್ತಿರಲಿಲ್ಲ ಸಬ್ಜೆಕ್ಟು, ಈ ಸಬ್ಜೆಕ್ಟ್ ಏನಂದ್ರೆ ಸಂತತಿ, ಸ್ತ್ರೀನ ಸಂತತಿ ಕಂಡ್ರೆ ಯಾರಿಗೆ ಭಯ, ಶೇತಾನಿಗೆ ಭಯ. ಅದ್ರ ಅದೇ ನೋಡ್ಬೇಕಾರೆ ಏನು ಪ್ಲ್ಯಾನ್ ಮಾಡ್ದೆ ಅಂದರೆ ಏನು ಇಸ್ರೇಲ್ ಜನಗಳೆಲ್ಲ ಐಗುಪ್ತ ದೇಶದಲ್ಲಿ ಇರ್ಬೇಕಾರೆ ಏನ್ರಿ ಅವಾಗೆ ಮಕ್ಳುಗಳನ್ನ ಎಲ್ಲ ಗಂಡು ಮಕ್ಳನ್ನ ಸಾಯಿಸ ಮುಖಾಂತರ ಅವಾಗ ಏನು ಮಾಡ್ದ, ಅದು ಪ್ಲ್ಯಾನ್ ಮಾಡ್ದೆ. ಅದು ಕೂಡ ಏನಾಗಿಲ್ಲ, ಆಗಿಲ್ಲ ಇಸ್ರೇಲ್ ಜನಗಳು ಐಗುಪ್ತ ದೇಶನ ಬಿಡುಗಡೆ ಮಾಡಿಕೊಂಡು ಕಾನಾನ್ ದೇಶಕ್ಕೆ ಬರ್ಬೇಕಾರೆ ಎಲ್ಲ ಗೊಂದುಗುಟ್ಟಕ್ಕೆ ಶುರು ಮಾಡಿದ್ರು. ಆದರೆ ಅದೇ ಏನು ಮಾಡಿದ್ರು, ಎಷ್ಟೋ ಜನಗಳ 12,000 ಜನಗಳು ಒಂದೇ ದಿನ ಸಾಯಿಸಾಕ್ಬಿಟ್ರು, ಭೂಮಿ ಬಾಯಿ ತೆರೆದು ನುಂಗ್ಬಿಡ್ತು ಅಂತ. ಆಮೇಲೆ ವಿಗ್ರಹಾರಾಧನೆ ಮಾಡಿದ್ರು ಆರೋನ್ ಕಾಲದಲ್ಲಿ. ಅವರ ಅವಾಗ ದೇವ್ರ ಮೋಸ ಬಂದು ಏನು ಮಾಡ್ತಾರೆ, ಯಾರು ದೇವ್ರ ಪಕ್ಷ ಇದ್ದಾರೆ ಎಲ್ಲರೂ ಬಂದ್ರಿ ಮಿಗ್ರೆಲ್ಲ ತೊಗೊಂಡು ಸಾಯಿಸಕ್ಕೆ ಅಂತ ಹೇಳ್ಬೇಕು, ಲೇವಿಗಳು ಏನು ಮಾಡ್ತಾರೆ ಸ್ವಂತ ಸೋದರಗಳನ್ನ ಸಾಯಿಸಾಕ್ತಾರೆ. ವಿಗ್ರಹಾರಾಧನೆ ಮಾಡಿದ್ರು, ದೇವ್ರೇನು ಮಾಡ್ತಾರೆ ಶತ್ರುಗಳನ್ನ ಕಳಿಸ್ಬಿಟ್ಟು ಇಸ್ರೇಲ್ ಜನಗಳ ಅಟ್ಯಾಕ್ ಮಾಡ್ತಾರೆ. ಅದರ ಎಷ್ಟೋ ಸತಿ ಇಸ್ರೇಲ್ ಜನಗಳೇನು ಮಾಡೋದು ಸೆರೆಗೆ ಕರ್ಕೊಂಡು ಹೋಗೋರೆ. ಅಂದ್ರೆ ಎಲ್ಲ ಮಾಡಿದ್ರು ಸರಿ, ಇಸ್ರೇಲ್ ರಾಜ್ಯನ ಸಂಪೂರ್ಣವಾಗಿ ದೇವ್ರ ನಾಶ ಮಾಡಕ್ ಬಿಡಲಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಸೋಲೊಮೋನ್ ಕಾಲದ ನಂತರ ಏನಾಗ್ಬಿಡ್ತಂದ್ರೆ ಇಸ್ರೇಲು ಎರಡು ಭಾಗವಾಗಿ ಏನಾಗ್ಬಿಡ್ತಾರೆ, ಡಿವೈಡ್ ಆಗ್ಬಿಡ್ತಾರೆ. ಕರೆಕ್ಟಾ ನೋಡಿ, ಕಂಪ್ಲೀಟ್ ಆಗಿ ಏನಾಗ್ಬಿಡ್ತಾವ, ಎರಡು ಭಾಗವಾಗಿ ದೇವರು ಇಸ್ರೇಲ್ನ ಡಿವೈಡ್ ಮಾಡ್ಬಿಟ್ರು. ಅಂದ್ರೆ ಏನೆಲ್ಲ ಸೈತಾನ ಎಫರ್ಟ್ಸ್ ಹಾಕಿದ್ರು ಸರಿ, ಇಸ್ರೇಲ್ ರಾಜ್ಯನ ಮಾತ್ರ ವರ್ಲ್ಡ್ ಮ್ಯಾಪನ್ನು ತೆಗೆದಕ್ಕೆ ಸಾಧ್ಯನೇ ಆಗಲಿಲ್ಲ. ಒಂದು ಕಾಲ ಬಂತು, ಆ ಸಂತತಿ ಏನು ಮಾಡಿದ್ರು, ಭೂಲೋಕದಲ್ಲಿ ಹುಟ್ಟಿದ್ರು. ಕರೆಕ್ಟಾ ಓದಿಂತೀನಿ, ಆ ಸಂತತಿ ಯಾರು ಅಂತ ನೋಡೋಣ. ನಿಮಗೆ ಗಲಾತಿಯರಲ್ಲಿ 3:16 ಓದಿ ನೋಡೋಣ. ಗಲಾತಿಯರು 3:16 ಓದಿ. ಹ್ಮ್
ಹೇಳಿದ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ, ಆ ಒಬ್ಬನು ಎತ್ತಿರಿಸ್ತಾನೆ. ಒಬ್ರು ಯಾರಂತ ಇವಾಗ ಯೇಸು ಕ್ರಿಸ್ತು ಅಲ್ವರ. ಅಂದರೆ ಏನಂತಾರೆ, ಮರಿಯಾ ಗರ್ಭದಲ್ಲಿ ಯೇಸು ಪ್ರಭು ಹೆಂಗೆ ಹುಟ್ಟರು ಅಂದರೆ, ಅದು ಸ್ತ್ರೀನ ಸಂತತಿಯಾಗೇ ಮಾಡಿದ್ರು ಹುಟ್ಟರು. ಅದೇ ನೋಡ್ಬೇಕು, ಸ್ತ್ರೀ ಮುಖಾಂತರನೇ ಆಗಿದ್ದ ಸಂತತಿ ಇವಾಗ ಬಂದಿದ್ದ ಅಂದ್ರ. ಇನ್ನೊಂದು ವಚನ ಓದಿ, ಹೀಬ್ರೂಸ್ 2nd chapter 16th verse. ಯೇಸು ಕ್ರಿಸ್ತು ಭೂಲೋಕ ಬರ್ಬೇಕು ಹೆಂಗೆ ಬಂದಿದ್ದಂತೆ, ಅದು ಹೆಬ್ರಿಯದಲ್ಲಿ 2nd chapter 16th verse. ಹೀಬ್ರೂಸ್ 2:16 ಓದಿ. ನೋಡ್ರ ಯಾವ ಸಂತತಿ ಅಂತೆ, ನೋಡ್ರ ಅಬ್ರಾಹ್ಮಿನ ಸಂತತಿ. ಹಂಗಂದ್ರೆ ಯೇಸು ಕ್ರಿಸ್ತು ಬರ್ಬೇಕಾದ್ರೆ ಹಿಂಗೆ ಬಂದಿದ್ದು, ಮೊದಲನೇ ಬರಬೇಕಲ್ಲಿ ಅಬ್ರಾಹ್ಮಿನ ಸಂತತಿಯ ಒಂದು ಇದು ಹಾಕೊಂಡು ಏನು ಮಾಡಿದವರು ಅವ್ರು ಬಂದಿದ್ದು. ಅಂದ್ರೆ ಇವಾಗ ಈ ನ್ಯೂಸು ಏನಂತಾರೆ, ಗಬ್ರಿಯಲ್ ಮುಖಾಂತರ ಮರಿಯಾಳಿಗೆ ಹೇಳ್ಬೇಕಾರೆ ಏನಂತಾರೆ, ಯು ಆರ್ ದ ಮೋಸ್ಟ್ ಬ್ಲೆಸ್ಡ್ ಆಫ್ ಆಲ್ ವುಮೆನ್. ನಿನ್ನ ಮುಖಾಂತರ ಹೇಳ್ತಾರೆ, ಪರಿಶುದ್ಧಾತ್ಮದಿಂದ ಅವ್ರು ಏನಂತಾರೆ ಒಂದು ಪರಿಶುದ್ಧವಾಗಿರೋಂಥ ಇದು ಹುಡ್ತಾರೆ ಅಂತ ಹೇಳ್ಬೇಕಾರೆ ಯಾರು ಅಲರ್ಟ್ ಆಗ್ಬಿಟ್ರ. ನೋಡ್ರ ಸೇತನ್ ಕಾಯ್ತಾ ಇದ್ನಲ್ಲ ಮನೆಯ, ಇವಾಗ ಅಲರ್ಟ್ ಆಗ್ಬಿಟ್ಟು. ಅವಾಗ ಏನು ಪ್ಲ್ಯಾನ್ ಮಾಡ್ದ ಅಂದರೆ, ಮರಿಯಾಳ್ ಗರ್ಭದಲ್ಲಿರ್ಬೇಕಾರೆ ಆ ಸಂತತಿ ಏನು ಮಾಡೋಣ, ಫಿನಿಶ್ ಮಾಡ್ಬಿಡೋಣ ಅಂತ ಹೇಳ್ಬಿಡೋ, ಕಲ್ಲು ಹೊಡೆದು ಸಾಯಿಸ್ಬೋಣ ಅಂತ ಏನು ಇದು ಮಾಡ್ತಾರೆ. ಆದರೆ ದೇವರು ದೂತ್ರ ಮುಖಾಂತರ ಯೋಸೆಫ್ಗೆ ಗೈಡೆನ್ಸ್ ಕೊಡ್ಬೇಕಾರೆ ಯೋಸೆಫ್ ಏನು ಮಾಡ್ತಾರೆ, ಮರಿಯಾಳ್ನ ಮದುವೆ ಆಗ್ತಾರೆ. ನೆಕ್ಸ್ಟು ಏನಾಯ್ತು, ಇವನ್ ಯೇಸು ಕ್ರಿಸ್ತು ಹುಟ್ಟಬೇಕಾರೆ ಬಿಟ್ಟಿಲ್ಲ ನೋಡ್ರಿ ಇದ್ದೀನಿ ಅದ್ರ ಏನ್ರಿ, ಆ ದೂತ್ರಗಳಿಗೆ ಏನಂತಾರೆ, ಎಲ್ಲ ಜನಗಳಿಗೂ ತುಂಬ ಸಂತೋಷ ಉಂಟು ಮಾಡೋಂಥ ಒಂದು ಶುಭ ಸಮಾಚಾರ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬೇಕಾರೆ, ಇಮ್ಮಿಡಿಯೇಟಾಗಿ ಈ ನ್ಯೂಸ್ ಯಾರಿಗೆ ಹೋಗ್ಬಿಡ್ತಾರೆ, ಹೆರಾಡ್ಗೆ ಹೋಗ್ಬಿಡ್ತಾರೆ. ಅಲ್ಲ ಹೆರಾಡ್ ಏನು ಹೇಳ್ತಾನೆ, ಆ ಮೂರು ಜನ ಜೋಶಿ ಬರ್ತಾರಲ್ಲ, ಆ ಮೂರು ಜನ ಜೋಶಿಗೆ ಏನು ಹೇಳ್ತಾ ಇರ್ತಾನೆ, ನಮಗೂ ತೋರಿಸೋ ಮಗು ಇಲ್ಲಿದೆ ಅಂತ ಬಂದು ಏನು ಮಾಡ್ತೀರಿ, ಆರಾಧನೆ ಮಾಡ್ತೀನಿ ಅಂತ ಹೇಳ್ತಾನೆ. ನಿನ್ನ ಬಂದು ಆರಾಧನೆ ಮಾಡೋಣ, ಬಂದು ಏನು ಮಾಡಿರೋಣ, ಸಾಯಿಸಿ ಹಾಕ್ಬಿಡೋಣ. ಅವಾಗ ದೇವರೇ ಮಾಡ್ತಾರೆ, ಯೋಸೆಫ್ಗೆ ಕನಸಲ್ಲಿ ಗೈಡ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಏನು ಮಾಡ್ತಾರೆ, ಈಜಿಪ್ಟ್ ಕೊಂಡೋಗು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಎಲ್ಲಿ ಕೊಟ್ಟೋಗ್ತಾರೆ, ಈಜಿಪ್ಟ್ಗೆ ಹೋಗ್ಬಿಡ್ತಾರೆ. ಅವಾಗ ಆ ಕಾಲದಲ್ಲಿ ಎಲ್ಲ ಗಂಡು ಮಕ್ಳಿಗೆ ಏನು ಮಾಡ್ತಾರೆ, ಅಲ್ಲಿ ಸಾಯಿಸಿ ಹಾಕ್ಬಿಡ್ತಾರೆ. ಕರೆಕ್ಟಾ, ಯಾವುದೇ ಗಂಡು ಮಕ್ಳು ಯಾರು ಉಳಿಸ್ಬಿಟ್ಟು ಕಂಪ್ಲೀಟಾಗಿ ಸಾಯಿಸಿ ಹಾಕ್ಬಿಡ್ತಾರೆ. ಅದೇ ನೋಡಿದ್ದೀನಿ, ಆ ಸಂತತಿ ಏನು ಮಾಡಿದ್ರು, ಹೆಂಗೋ ಒಂದು ಕಡೆ ಕಾಪಾಡಿದ್ರು. ಕರೆಕ್ಟಾ, ಇವನು ಹಂಗೆ ಸಂತತಿ ಬೆಳೆದ್ಬಿಡ್ತು, ಬೆಳೆದ್ಬಿಟ್ಟು ಯೇಸು ಕ್ರಿಸ್ತು 30ನೇ ವಯಸ್ಸಲ್ಲಿ ಏನು ಮಾಡ್ತಾರೆ, ದೀಕ್ಷಸ್ಥಾನ ತಗೊಂತಾರೆ. ಅದರ ಸೇತನ ಫಸ್ಟ್ ಏನು ಮಾಡ್ತಾರೆ, ಮೇಡೆ ಬಂದೆ ಯೇಸು ಕ್ರಿಸ್ತನಿಗೆ ಶೋಧನೆ ಕೊಡ್ತಾನೆ. ಕರೆಕ್ಟಾ, ಫಸ್ಟ್ ಶೋಧನೆ ಏನು ಕೊಡ್ತಾನೆ ಯೇಸು ಕ್ರಿಸ್ತನಿಗೆ, ಕಲ್ಗಳನ್ನ ರೊಟ್ಟಿ ಮಾಡ್ಕೋ ಅಂತ ಅಂತಾರ. ಏನಕ್ಕೆ ಹೇಳ್ತಾನೆ, ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ. ಏನಕ್ಕೆ ಹೇಳ್ತಾನೆ ಊಟ ಮಾಡೋ ಅಂತ, ಏನಕ್ಕೆ ಹೇಳ್ದ, ಫಾಸ್ಟಿಂಗ್ ಆಯ್ತು ಊಟ ಮಾಡೋ ಅಂತ ಹೇಳ್ತಾರ ಆದಿಕಾಂಡದಲ್ಲಿ. ಕರೆಕ್ಟು, ಸಾರಿ ಐ ಮೀನ್ ಮ್ಯಾಥ್ಯೂ 4th chapter 2nd verse ಓದಿ ನೋಡೋಣ ಅಂತೀನಿ. Matthew 4:2 ಓದಿ. ಏನಾಯ್ತಂತ ಇವಾಗ, ಯಾವಾಗ 40 ದಿವಸ ತರುವ ಏನಾಯ್ತು ಅವ್ರಿಗೆ ಹಸುವಾಯ್ತು ಅಂತಂದ್ರ, ಇವಾಗ ಹಸುವ ಆಗ್ಬೇಕಾರೆ ಸೇತನ ಮನೆ ಏನ್ ಮಾಡ್ತಾರೆ ನೋಡಿದ್ದೀನಿ. ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಸರಿ, ಇವಾಗ ಯೇಸು ಕ್ರಿಸ್ತು ಉಪವಾಸದಿಂದ ಹೇಳ್ತಾರೆ ಹಸುವಾಗಿದೆ ಅವ್ರಿಗೆ ಅದ್ರ. ಅವಾಗ ಹಸುವಾಗಿರೋ ಮನುಷ್ಯನಿಗೆ ಯಾರೋ ಊಟ ಹೇಳುತ್ತಪ್ಪ, ಊಟ ತಿನ್ನಂತ ಹೇಳುತ್ತಪ್ಪ, ತಪ್ಪೇ ಇಲ್ಲ. ಇದು ಹೇಳಿದ್ ಒಳ್ಳೆ ತಾನೆ, ಯೇಸು ಕ್ರಿಸ್ತು ಮಾಡ್ಬೋಯ್ತಲ್ಲ, ಹೌದಪ್ಪ ಕರೆಕ್ಟು, ನೀನು ಒಳ್ಳೆ ಇದಾಗಿ ಬಂದಿದ್ಯಾ, ನನಗೆ ಹೊಟ್ಟೆ ಇಷ್ಟ ಇದೆ ಊಟ ಮಾಡ್ಕೊಂಡು ತಿನ್ನ ಅಂತ ಯೇಸು ಕ್ರಿಸ್ತು ಊಟ ಮಾಡ್ಕೊಂಡು ತಿನ್ಬೋಯ್ತಲ್ಲ, ಯಾಕೆ ತಿಂದಿಲ್ಲ. ಸರಿ, ಯಾರು ಕೊಟ್ಟರೆ ಏನಂತ ಊಟ ತಿನ್ಬೋದಾನೆ, ದೇವ್ಗೆ ದೇವ್ರಿಗೆ ಸ್ತೋತ್ರ ಮಾಡಿ ತಿನ್ಬೋದಾಯ್ತಲ್ವ, ಯಾಕೆ ತಿಂದಿಲ್ಲ. ಯಾಕೆ ತಿಂದಿಲ್ಲ ಅಂದರೆ, ಇಲ್ಲಿ ಸೇತಾನ್ ಬಂದ್ಬಿಟ್ಟು ಇಲ್ಲಿ ಟೆಂಟ್ ಮಾಡೋಕೆ ಬರ್ತಂಗೆ ಗೊತ್ತಾ, ಟೆಂಟ್ ಮಾಡೋಕೆ ಬರ್ಬೇಕಾರೆ ಅವ್ನ ಉದ್ದೇಶ ಏನು ಅಂದರೆ ಯೇಸು ಕ್ರಿಸ್ತು ಊಟ ಕೊಡಬೇಕು ಅಂತಲ್ಲ. ಯಾಕಂದರೆ ಆ ಸಂತತಿ ಇವಾಗ ಊಟ ಕೊಟ್ಟರೆ ಏನು ಸಂತತಿ ಏನು ಮಾಡ್ತದೆ, ಹೇಳ್ದಂಗೆ ಕೇಳ್ತದ ಅಲ್ಲಿ ಯಾರು ಬೆಳಿಗ್ಗೆ. ಸಂತತಿ ಬಂದ ಏನಂತೆ, ಶಕ್ತಿ ಬಂದು ಏನು ಮಾಡ್ತಾರೆ, ಒಂದು ಸರ್ಪ ತಲೆನ ಗೆಜ್ಜಾಕ್ಬಿಡ್ತದಲ್ಲ. ಅದಕ್ಕೆ ಏನು ಮಾಡೋದಂದ್ರೆ, ಇವ್ರ ಇಂಟೆನ್ಷನ್ ಏನು ಅಂದರೆ ಊಟ ಕೊಡೋದಕ್ಕಲ್ಲ, ದೇವ್ರದಾಗ ಒಂದೇ ಒಂದು ಮಿಸ್ಟೇಕ್ ಮಾಡೋ ಸಾಕು ನೀನು ಅಂತ ಅಷ್ಟೇ. ಒಂದೇ ಒಂದು ತಪ್ಪು ಮಾಡೋ ಸಾಕು, ಯೇಸುಗೂ ಒಂದು ತಪ್ಪು ಮಾಡಿದ್ರೆ ಪಾಪ ಮಾಡೋದು ಮುಗೀತಲ್ಲ, ಪಾಪ ಕೊಡೋ ಸಂಬಳ ಏನೋ. ಯೇಸ್ ಇವರೇನು ಮಾಡೋದೇ ಬೇಕಾಗಿಲ್ಲ, ಸೇತನ ಸುಮ್ಮನೆ ಕೂತಿದ್ರೆ ಸಾಕು, ದೇವರೇ ತನ್ನ ಕೋಪನ ಬಿಟ್ಬಿಟ್ಟು ಯೇಸುಗೂ ಏನು ಮಾಡ್ತಾರೆ, ಮರಣಕ್ಕೆ ಒಪ್ಪಿಸ್ಕೊಬಿಟ್ರೆ ಯಾರಿಗೆ ಚೆನ್ನಾಗಿ ಓದಿತ್ತು. ಅದಕ್ಕೆ ಸೇತನ ಏನು ಮಾಡೋದು, ಯೇಸು ಕುಸಿಂಗ್ ಒಂದೇ ಒಂದು ಮಿಸ್ಟೇಕ್ ಮಾಡ್ತಾನೆ ಅಂತ ಏನು ಮಾಡ್ದ, ಪ್ರಯತ್ನ ಮಾಡ್ದ. ಅದನ್ನ ನೋಡಿ ಹೇಳ್ತಾ ಇದ್ರೆ, ಯೇಸು ಕುಸು 40 days ಏನಾಗಿಲ್ಲ ಅವ್ರಿಗೆ, ಹೊಟ್ಟೆ ಹಸುವಾಗಿಲ್ಲ. ಇವಾಗ 40 days ಆಮೇಲೆ ಏನಕ್ಕೆ ಅಪ್ಪ ಹಸುವಾಯ್ತು, 40 days ಆಮೇಲೆ ಏನಕ್ಕೆ ಹಸುವಾಯ್ತು. ಸರಿ, ಎಲ್ಲ ಹೋಮ್ವರ್ಕ್ ಮಾಡ್ತೀರಾ,
ಇದು ವ್ಯವಸ್ಥೆ ಮಾಡ್ರೆ ನೆಕ್ಸ್ಟ್ ವೀಕ್ ವ್ಯವಸ್ಥೆ ಮಾಡ್ಕೊಂಡ್ಬನ್ನಿ ಇದು ಬಗ್ಗೆ ಉತ್ತರ ಹೇಳೋಣ ಆಯ್ತದ. ಏನಕ್ಕೆ 40 days ಆಮೇಲೆ ಅವ್ರಿಗೆ ಉಪವಾಸ ಆಯಿತು ಕರೆಕ್ಟಾ? ಏನಕ್ಕೆ ಅದಕ್ಕಿಂತ ಮುಂಚೆ ಹೊಟ್ಟೆ ಹಸಿವಾಗಿಲ್ಲ ಆಗಿರ್ಬೇಕಲ್ಲ, ಎಂಥ ಮನುಷ್ಯನಾಗಲಿ ಒಂದಿನ ಊಟ ತಿನ್ನ ಏನಾಗಬೇಕು ಹಸಿವು ಆಗ್ಬೇಕು. ಇವ್ರಿಗೆ ಏನಕ್ಕೆ 40 days ಆಮೇಲೆ ಆಗಿದ್ದು ಅಂತ ಏನು ಮಾಡೋದು ನಾವು ಓದೋಣ. ಅದೆಲ್ಲ ಇದೆ ಅಲ್ಲೇ ಓದ್ಬಿಟ್ಟು ಗೊತ್ತಾಗ್ತದೆ ಅಷ್ಟೇ ಇಲ್ಲ ಅಲ್ಲ. ಕ್ಲೂ ಕೊಡ್ತೀನಿ ನೋಡಿ ಬೇಕಾದ್ರೆ ಮ್ಯಾಥ್ಯೂ 3rd chapter 16th verse ಹಿಡಿದು ಓದ್ಬಿಡಿ ಇವಾಗ. ಮ್ಯಾಥ್ಯೂ 3rd chapter 16th verse ಹಿಡಿದು ಮ್ಯಾಥ್ಯೂ 4th chapter 3rd verse ಅಲ್ಲಿ ಕೊಟ್ಟಿದೆ. 5 ಐದು ವಚನ ಏನ್ರಿ 50 ಓದಿ ಗೊತ್ತಾಯ್ತದೆ ನೋಡೋಣ. ಓಕೆನ್ರ ಸರಿ. 3:16-3 5 ವಚನ ಅಷ್ಟರ್ ಓಕೆನಾ? ಹೋದ್ರೆ ಏನಿಲ್ಲ ಅಲ್ಲೇ ಕೊಟ್ಟಾರೆ ಸಿಂಪಲ್ ಆಗಿ. ಅದನ್ನ ನಾನು ನೆಕ್ಸ್ಟ್ ವೀಕ್ ನೋಡೋಣ ಯೋಚಿಸ್ತಾ ಇದ್ರೆ ಓಕೆನ್ರ ಸರಿ. ಇವಾಗ ಏನಾಗಿಲ್ಲ, ಯೇಸು ಕ್ರಿಸ್ತ ಅದಕ್ಕೆ ಏನು ಮಾಡಿಲ್ಲ, ಅವರು ಕಲ್ಲನ್ನ ಏನು ಮಾಡಕ್ಕೆ ಹೋಗಿಲ್ಲ, ರೊಟ್ಟಿ ಮಾಡಕ್ಕೆ ಹೋಗಿಲ್ಲ. ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿಂದರೆ ದೇವ್ರು ಕೊಟ್ಟಂಥ ಪವಿತ್ರಾತ್ಮ ಶಕ್ತಿನ ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ದಂಗೆ ಆಗಿರೋದು. ಆವಾಗ ಏನು ಮಾಡಿದಾಗ ದೇವ್ರ ವಿರುದ್ಧಾಗೆ ಪಾಪ ಮಾಡ್ದಂಗೆ ಆಗಿರೋದು. ಅದಕ್ಕೆ ಇವ್ರು ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಅದಕ್ಕೆ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತಾ ನೋಡಿ, ಸೇತನ್ ಬಂದು ಹೇಳ್ತಾನೆ ಮತ್ತೆ 4:3 ಓದಿಂತೀನಿ, ಎಷ್ಟು ಚೆನ್ನಾಗಿ ಬಂದು ಹೇಳ್ತೀನಿ ನೋಡಿಂತೀನಿ. ಹಾಂ, ಅಪ್ಪಣೆ ಕೊಡು ಅಂತ ಹೇಳೋದು. ಹೆಂಗೆ ಹೇಳಿದವ್ರೆ, ನೀನು ದೇವ್ರ ಮಗನಾಗಿದ್ದರೆ ಅಂತ. ಇವ್ರು ಗೊತ್ತಿಲ್ಲ ಇವ್ರು ದೇವ್ರ ಮಗ ಅಂತ, ಶೇತನ ಗೊತ್ತೋ ಗೊತ್ತಿಲ್ಲ ಇವ್ರು ದೇವ್ರ ಮಗ ಅಂತ. ಜೊತೆಗೆ ಒಂದು ಕಲ್ಲಲ್ಲಿ ಇದ್ದರೆ ಪಾಟ್ನರ್ ಆಗಿದ್ದು ಎಲ್ಲ ಭೂಮಿಗೂ ಫೌಂಡೇಶನ್ ಹಾಕ್ಬಿಟ್ರೆ ಎಲ್ಲ ಆಟ ಆಡ್ಕೊಂಡು ಮಾಡೋದು ಜಾಲಿಯಾಗಿ ಆಟ ಆಡ್ಕೊಂಡು ಅಂದ್ರೆ ಸಾಂಗ್ಸ್ ಎಲ್ಲ ಆಡಿಕೊಂಡು ದೇವ್ರ ಜೊತೆಗೆಲ್ಲ ಹೌದಲ್ಲ ಮಾಡೋತಾನೆ ಸಂತೋಷವಾಗಿರ್ತಾನೆ. ಹಂಗಾರೆ ಯಾರು ಗೊತ್ತೋ ಗೊತ್ತಿಲ್ವೋ ಯೇಸು ಕ್ರಿಸ್ತ ದೇವ್ರ ಮಗ ಅಂತ ಯಾರಿಗೆ ಚೆನ್ನಾಗಿ ಗೊತ್ತೋ? ಯೋಸೆಫ್ ಹಂಗಿರ್ಬೇಕು ಹೇಳ ಸರಿನಾ? ಏನಕ್ಕೆ ಕೇಳೋರು? ಏನು ಇವ್ರಿಗೆ ಡೌಟ್ ಬಂದ್ಬಿಡ್ತಾ ಮಿಸ್ಟೇಕ್ ಮಾಡ್ತಾರೆ ಅಂತಾರ? ಅಯ್ಯೋ ಹಾಂ, ಹೆಂಗೆ ಹೇಳ್ದ ಅದು ಹೆಂಗೆ ಮಿಸ್ಟೇಕ್ ಮಾಡ್ಬಿಡ್ತು ಹಿಂಗೆ ಹೇಳ್ಬಿಟ್ರೆ? ಹಾಂ, ಅದು ಯಾರೋ ಅಂದ್ಬಿಟ್ಟು ನೀನು ನಿಮ್ಮ ಅಪ್ಪನ ಮಗನಾಗಿದ್ದು ಹಿಂಗೆ ಮಾಡೋದು ಹೆಂಗಿರ್ತದೆ? ಅದೇ ನೋಡ್ತಾ ಪಾಪ ಅಂತಾರೆ. ಅಂದ್ರೆ ಪ್ರವೋಕ್ ಮಾಡೋದು ಹೆಂಗೆ ಅಂದರೆ ಉಪವಾಸ ಐತೆ ಹೊಟ್ಟೆ ಹಸಿತೈತೆ, ನೀನು ನಿಮ್ಮ ಅಪ್ಪನ ಮಗನಾಗಿ ತಿನ್ನು ಅಂತಂದ್ರೆ ಹೆಂಗಿರ್ತದೆ? ಫಸ್ಟ್ ನಾವಾಗ ಏನು ಮಾಡಿದ್ರೆ ತಿನ್ನು ನೋಡ್ಬಿಟ್ಟು ನೋಡು ಪ್ರೂವ್ ಮಾಡಿಬಿಡ್ತಾ ಇದ್ರಿ ಕರೆಕ್ಟಾ? ಹಾಂ ನೋಡಿ, ಯೇಸು ಚೆನ್ನಾಗಿ ಗೊತ್ತು. ಓಹೋ, ಅದು ಮಾಡ್ತಾರೆ ಇಂಟೆನ್ಷನ್ ಏನು? ಹಾಂ, ಅದ್ರ ಅದಕ್ಕೆ ಅವರು ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟೆಂಪ್ಟೇಷನ್ ಕೊಡ್ತಾನೆ, ಹೆಂಗೆ ಕೊಡ್ತಾನೆ ಅಂತಂದರೆ 5 ವಚನ ಓದಿಂತೀನಿ ನೋಡಿ, 1 ನಿಮಿಷ ಕ್ಷಮಿಸಿ, 4 ವಚನ ಓದಿಷ್ಟು ಒಂದ್ಸತಿ. ಏನು ಬರೆದಿದ್ದಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಅವ್ರು. ಅಂದರೆ ಯೇಸು ಕ್ರಿಸ್ತ ಸೇತನ ಅಂತ ಮಾತಾಡ್ಬೇಕು ಏನು ಮಾಡ್ತಾರೆ, ಇದು ವಾಕ್ಯದಲ್ಲಿ ಬರೆದಿದ್ದಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಅಂದ್ರೆ ಎಲ್ಲಿ ಬರೆದಿದೆ ಇದು? ಹಾಂ, ಬೈಬಲ್ ಬರೆದಿದೆ. ಆಲಯಕ್ಕೆ ಹೋಗ್ಬಿಟ್ಟಪ್ಪ ಬೈಬಲ್ ತೆಗೆದು ಓದ್ಕೊಂಬಂತಾರ ಲೂಸಿಫರ್ಗೆ, ಮತ್ತೇನರ್ಥ? ಹಾಂ, ಧರ್ಮಶಾಸ್ತ್ರ ಓದ್ಕೊಂಬಂತಾರ ಕರೆಕ್ಟು, ಅಲ್ಲೇ ಬರ್ದಿರೋದು. ಹಾಂ ಗೊತ್ತಿತ್ತು, ಹಂಗೆ ರಿಲೀಸ್ ಮಾಡ್ಕೊಂತ ಹೇಳ್ತಾರ. ಅಂದ್ರೆ ಏನರ್ಥ ಅಂದರೆ ಈ ದೇವ್ರ ವಾಕ್ಯನ ಎಲ್ಲಿ ಬರ್ಕೊಂಬಿಡಿ, ನನ್ನ ಹೃದಯದ ಅಲ್ಲಿಗೆ ಮೇಲೆ ಪರ್ಮನೆಂಟಾಗಿ ಬರ್ಕೊಂಬಿಡಿದ್ದೀನಿ, ಇದು ಮೀರಿ ನಾನು ಏನು ಮಾಡೋದಿಲ್ಲ ನಡೆಯೋದಿಲ್ಲ ಅಂತ ಏನು ಮಾಡ್ತಾರೆ, ಕ್ಲೀನಾಗಿ ವಾಕ್ಯನ ಮುಖಾಂತರ ಏನು ಮಾಡ್ತಾರೆ ಸೇತನ್ಗೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಇವಾಗ ಸೇತನ ಏನು ಮಾಡ್ದ, ಯೇಸು ಕ್ರಿಸ್ತನ್ ವೀಕ್ನೆಸ್ ಕಂಡು ಹಿಡ್ಕೊಂಬಿಟ್ಟ. ಯೇಸು ಕ್ರಿಸ್ತನ್ ಏನಪ್ಪ ವೀಕ್ನೆಸ್? ಐತೆ ವೀಕ್ನೆಸ್ ಇದೆಯಾ ಅವ್ರಿಗೆ? ಯೇಸು ಕ್ರಿಸ್ತನ್ಗೆ ವೀಕ್ನೆಸ್ ಇಲ್ವಲ್ಲ, ಭಾರಿ ಸ್ಟ್ರಾಂಗ್ ಅಲ್ವಾ? ಅವ್ನು ವಚನ ಇದೆ ನೋಡಿಸ್ಲಾ? ಹಾಂ, ವಚನ ಇದೆ ನೋಡಿಸ್ಲಾ? ಕೊರಿಂಥಲ್ಲಿ ಬರ್ತದೆ ದ ವೀಕ್ನೆಸ್ ಆಫ್ ಗಾಡ್ ಅಂತ ಓದಿದ್ರಾ? ಫಸ್ಟ್ ಕೊರಿಂಥಿಯನ್ಸ್ 1st chapter 25th verse. ಫಸ್ಟ್ ಕೊರಿಂಥಿಯನ್ಸ್ 1:25 ಕರೆಕ್ಟ್ ಓದಿಷ್ಟು. ನೋಡ್ರ ದೇವರಲ್ಲಿ ಬಲಹೀನತೆ ಇದೆ ಅಂತ ಅದೇನು ಅಂತ ನೋಡೋಣ. ಅದರ ಅದೇ ನೋಡ್ಬೇಕ್ರೆ ಲೂಸಿಫರ್ ಏನ್ ಮಾಡ್ತಾ ಅಂದ್ರೆ ಎಂತ ಕ್ಲೀನ್ ಆಗಿ ಯೇಸು ಕ್ರಿಸ್ತನ ವೀಕ್ನೆಸ್ ಕಂಡು ಇಟ್ಕೊಂಡ್ಬಿಡ್ತಾನೆ. ಯೇಸು ಕ್ರಿಸ್ತ ವೀಕ್ನೆಸ್ ಏನು ಅಂದರೆ ಅವ್ರು ದೇವರ ವಾಕ್ಯ, ದೇವ್ರ ವಾಕ್ಯ ಹೇಳೋದ್ನೇ ಕೇಳಂತ ಯಾರು ವೀಕ್ನೆಸ್ ಅವ್ರ ವೀಕ್ನೆಸ್. ಯಾಕಂದ್ರೆ ಇದು ಮೀರಿ ಯಾವತ್ತೂ ನಡೆದಿದೆ ಇಲ್ಲ ತಕ್ಕಂಥ ನೆಕ್ಸ್ಟ್ ಶೋಧನೆ ಕೊಡ್ತಾ ನೋಡಿ ಹೆಂಗೆ ಕೊಡ್ತಾನೆ. ಮ್ಯಾಥ್ಯೂ 4th chapter ಬನ್ನಿ, ಮ್ಯಾಥ್ಯೂ 4th chapter 5th verse ಬನ್ನಿ ಅಂತ ನೋಡೋಣ. ಹ್ಞೂ, ನೋಡಿ, ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ. ನೀನು ದೇವ್ರ ಮಗನ ಏನು ಮಾಡೋ ಕೆಳಕ್ಕೆ ಧುಮುಕು. ನಿನ್ನನ್ನು ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿಲ್ಲ ಅಂತ ಹೇಳ್ತಾರೆ. ಈ ಸತಿ ನೋಡಿ ಶೋಧನೆ ಕೊಡ್ಬೇಕಾರೆ ಹೆಂಗ್ ಕೊಟ್ಟ,
ಓಹೋ ನೀ ಬೈಬಲ್ ಎತ್ತು ಮಾತಾಡ್ತೀಯಾ ಬಾಪ, ನಾನು ಕೂಡ ಏನ್ ಮಾಡ್ತೀನಿ ಬೈಬಲ್ ಎತ್ಬಿಟ್ಟೆ ಮಾತಾಡ್ತಾರ ಹೆಂಗ್ ಹೇಳ್ತಾರೆ, ವಾಚನ ಮುಖಾಂತರ ಕ್ಲೀನ್ ಆಗಿ ಹೇಳ್ತೊಡ್ತೀನಿ, ದೇವ್ರ ಬೈಬಲ್ ಅಲ್ಲೇ ಬರ್ಬಿಟ್ಟಲ್ಲ ಅಂದ್ರೆ ನೀ ಮಾಡೋ ಆಲಯದಿಂದ ಧುಮುಕು ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ್ ಹೇಳ್ತಾರೆ. ಹಂಗಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಅಯ್ಯೋಯ್ಯೋ ವಾಕ್ಯದಲ್ಲಿ ಹೇಳ್ಬಿಟ್ಟು ಧುಮುಕನ್ ತುಂಬಿಟ್ರ, ಈ ಸತಿ ಕೂಡ ಹೇಳ್ಬೇಕಂತ ಹೇಳ್ತಾರೆ ನೋಡ್ತೀನಿ, ನೀನ್ ದೇವ್ರ ಮಗನಾಗಿದ್ರೆ ವಾಕ್ಯದ ಪಕ್ಕ ನಡಿ ಅಂತ ಹೇಳ್ತಾರೆ. ಅದರ ಅವ್ರು ಯೇಸು ಕ್ರಿಸ್ತ ಹೆಂಗಿರ್ಬೇಕು ಅವ್ನ ಅವ್ನ್ ಮಾಡ್ಬಿಟ್ರ ಏನ್ ಮಾಡ್ದದು ಯೇಸು ಕ್ರಿಸ್ತ. ಅದಕ್ಕೆ ಬೈಬಲ್ ಎತ್ತಿ ಹೇಳ್ಬಿಟ್ರೆ ದೇವ್ರ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ. ಅದರ ಬೈಬಲ್ ನೋಡ್ದೇನೆ ಸೇತಾನೆ ಮಾಡ್ತಾನೆ ಬೈಬಲ್ನ, ಹೇಳ್ತಾನೆ ಅದರ ಅದು ಬೈಬಲ್ನ ಪಟ 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 ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಬೈಬಲ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಪ್ರಾಪರ್ ಅಪ್ಲೈ ಮಾಡೋದು ಏನ್ರಿ ಇಂಪಾರ್ಟೆಂಟ್. ಅದೇ ಲೂಸಿಫರ್ಗೂ ಎಂತ ಕ್ರೈಸ್ಟಿಗ್ರಂತ ಡಿಫ್ರೆನ್ಸ್, ಅದರ ಸೇತಾನ್ಗೂ ಕ್ರೈಸ್ಟ್ಗಿಂತ ಡಿಫ್ರೆನ್ಸ್ ಅಲ್ಲರ. ಸೇತಾನ ಏನ್ ಮಾಡ್ತಾನೆ ಬರೀ ಮಿಸ್ ಕೊಟೇಷನ್ಗಳೇ, ಅದರ ಬರೀ ರಾಂಗ್ ಆಗಿರೋಂಥ ಅಪ್ಲಿಕೇಶನ್ ಸ್ಕ್ರಿಪ್ಚರ್ಸ್ ತಪ್ಪು 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 ಇಷ್ಟ ಬಂದಾಗ ಏನು ಮಾಡ್ತಾರೆ ಹಾಕೊಂಡು ಹೋಗ್ತಾನೆ ಇರೋದು ಜೋಡಿದಾರೆ. ಅದರ ಕ್ರೈಸ್ಟ್ ಏನು ಮಾಡ್ತಾರೆ ಆ ವಚನಕ್ಕೆ ವಚನ ಇದೆ ಅಂದರೆ ಆ ವಚನಕ್ಕೆ ಉತ್ತರದಲ್ಲಿ ತೆಗೆದ್ರಿ ಇವಾಗ. ಎಸ್, ಅದೇ ಥರ ಬೈಬಲ್ಗೆ ಬೈಬಲ್ ಏನು ಡಿಕ್ಷನರಿ, ಬೈಬಲ್ ಏನೋ ಕ್ವಶನ್ ಬಂತು ಅಂದರೆ ಎಲ್ಲೂ ಹುಡುಕ್ಬೇಕು ಉತ್ತರ. ಹಾಂ, ನನಗೆ ಕನ್ಸು ಬಂತು ನನ್ಸು ಬಂತು, ನನಗೆ ಅವ್ರು ಹೇಳ್ದು ಇವ್ರು ಹೇಳ್ದು ಕತೆನೆ ಬೇಡ ಬೈಬಲ್ ಆಯ್ತಾ. ನೀವು ಏನೇ ಕನ್ಸು ಹೇಳಿದ್ರು ಆ ಕನ್ಸು ದೇವರೇ ಮಾಡೋದು ಏರ್ತದೆ ಫಸ್ಟೇ ಬೈಬಲಲ್ಲಿ. ಹಾಂ, ಅದು ಬರೆದಿರಬೇಕು ಅದರ ಅದನ್ನೇ ಮಾಡೋದು ನಾವು ಎತ್ತಿ ಹೇಳಂಗಿರ್ಬೇಕು ಅದರ ಕಲ್ಪನಾ ಕಥೆಗಳೇ ಬೇಕಾಗಿಲ್ಲ. ಅದರ ಅದೇ ನೋಡ್ಬೇಕಾದ್ರೆ ಬೈಬಲ್ ತೆಗೆದು ಯೇಸು ಕ್ರಿಸ್ತ ಉತ್ತರ ಕೊಡ್ತಾ ನಿಂತೀನಿ ಅದರ. ಹೌದು, ದೇವ್ರ ಆಲಯದಿಂದ ನಮ್ಮ ದುಮ್ಕರೆ ಖಂಡಿತ ಕಾಪಾಡ್ತಾರೆ, ಹಂಗೆ ನಮ್ಮ ದುಮ್ಕಕ್ಕೆ ಆಯ್ತದ. ಹಾಂ, ಹಂಗಂತ ದುಮ್ಕರು ಏನು ಮೀನಿಂಗು ದೇವ್ರನ್ನ ಏನು ಮಾಡ್ದಂಗೆ. ಹಾಂ, ಅದನ್ನೇ ಯೇಸು ಕ್ರಿಸ್ತ ಮಾಡಲಿಲ್ಲ ಕರೆಕ್ಟಾ. ಅದೇ ನೋಡ್ಬೇಕಾದ್ರೆ ಆಲಯದ ಮೇಲೆ ಕೊಂಡೋಗ್ಬಿಟ್ರೆ ಸೇತಾನದು ಯೇಸು ಕ್ರಿಸ್ತ ಮುಟ್ಟಂಗೆ ಆಲಯದ ಮೇಲೆ ಕೊಡೋದ್ರ ಇಟ್ಕೊಂಬಿಟ್ಟು. ಅದೇ ತಾ ಕೊಟ್ಟೆ ನೋಡಿ ವಚನ, ಹೆಂಗೆ ಕೊಟ್ಟೆ ನೋಡಿದ್ದೀನಿ ಐದನೇ ವಚನವಾದಿ. ಏನ್ ಫ್ರೆಂಡ್ಸ್ ರೀ, ಇಬ್ರು ಜೊತೆಗೆ ವಾಕ್ಯ ಮಾಡ್ಕೊಂಡ್ರ ಪರಿಸ್ಥಿತಿ ಪಟ್ಟಿಗೆ ಹೋಗ್ಬಿಟ್ಟು ಆಲಯ ಶಿಖರ ಮೇಲೆ ಕೊಡೋದ್ಬಿಟ್ಟು ಬಾಪ ಏಣಿ ಹಾಕ್ಕೊಡತ್ತಾರ ಅಂತ ಹೇಳ್ತಾ ಏನು ಮಾಡಿದ್ರ ಎಲ್ಲ ಥಾಟ್ಸ್ ಕಟ್ ಹೇಳದಲ್ಲ ಎಲ್ಲ ಎಲ್ರಿ ಇವಾಗ ಆಲೋಚನೆಯಲ್ಲಿ ಯೇಸು ಕ್ರಿಸ್ತನಿಗೆ ಕಲ್ಲು ನೋಡ್ಬಿಟ್ಟು ಟೆಂಟ್ ಮಾಡಿ ಊಟ ಮಾಡೋ ಅಂತ ಹೇಳಿದ್ರೆ ಎಲ್ಲ ಎಲ್ಲಿ ಆಲೋಚನೆ ಏ ಮಾಡ್ದು ಹೆಂಗೆ ಮಾಡ್ದ ಸೇಮ್ ಸ್ಕೀಮ್ ನೋಡಿ ಕಟ್ಟ ಇದೇ ಸ್ಕೀಮ್ ಹಿಂಗೆ ತಿರ್ಗತ್ತಾರ ಅದರ ಇದು ನೋಡಿ ಇದು ಫೇಲಿಯರ್ ಆಗೋಯ್ತು. ಲಾಸ್ಟ್ ಏನು ಮಾಡ್ತಾನೆ ಗೊತ್ತಾ, ಇನ್ನೊಂದು ಆಫರ್ ಕೊಡ್ತಾ ನೋಡಿರ್ತೀನಿ. ಇವಾಗ ಅರ್ಥ ಇದ್ರ ನೋಡಿ ಹಿಂಗೆ ಬೈಬಲ್ ಹಿಂಗೆ ಅರ್ಥ ಮಾಡ್ಕೊ ಹಿಂಗೆ ಅರ್ಥ ಮಾಡ್ಕೊಬೇಕು. ಇರೋದನ್ನೆಲ್ಲ ಹಿಂಗೆ ಓದಿ ಓದಿ ಅರ್ಥ ಮಾಡಿಕೊಂಡ್ರೆ 700 ಡಿನಾಮಿನೇಷನ್ಗೆ 7500 ಡಿನಾಮಿನೇಷನ್ ಆಗಿಬಿಡ್ತದೆ ಕರೆಕ್ಟ. ನೋಡಿ ಎಷ್ಟೇ ವಚನ, 8 ವಚನ ಓದಿ ಅಂತ ನೆಕ್ಸ್ಟ್. ಹಾಂ, ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ. ಹಾಂ, ಪ್ರಪಂಚದ ಎಲ್ಲ ರಾಜ್ಯಗಳು, ಯಾವ ರಾಜ್ಯ ಬೇಕಪ್ಪ. ಹಾಂ, ಅದರ ವೈಭವವನ್ನು ನಮ್ಮನ್ನೇನೋ ಅಮೇರಿಕಾ ಕರ್ಕೊಂಡ್ಬಿಟ್ಟು ಫ್ಲೈಟಲ್ಲಿ ನೋಡಪ್ಪ ಇದು ಅಮೇರಿಕಾ ಅಂತ ಬಂದು ನ್ಯೂಯಾರ್ಕ್ ಸಿಟಿ ಲ್ಯಾಂಡ್ ಮಾಡಿಬಿಟ್ಟು ಒಂದು ತಿಂಗಳು ಬೇಡ ಒಂದು ದಿನ ಅಮೇರಿಕಾ ನೋಡ್ಸ್ಕೊಂಡು ಬಂದು ಕರ್ಕೊಂಡ್ಬಿಟ್ಟು ವಾಪಸ್ ಪ್ಲೇನ್ ಹತ್ತಿಸ್ಕೊಂಡು ಬೆಂಗಳೂರು ಹೋಗು ಅಂತ ನಾವೇನು ಮಾಡ್ತೀರಿ ಸರ್, ಇನ್ನೊಂದು 2 ದಿನ ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ. ಆ 2 ದಿನ ಆಯ್ತು ಅಂದರೆ ಇನ್ನೊಂದು 2 ವರ್ಷ ಬಿಟ್ಬಿಡಿ ಸರ್ ಇಲ್ಲೇ ಇದ್ಬಿಡ್ತೀನಿ ಅಂದ್ರೆ ನಾನೇ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ, ನೀವು ವರಿ ಮಾಡಿಬಿಡಿ, ನೀವು ಊಟ ಏನು ಕೊಡ್ಬೇಡ ನಾನು ಕೆಲಸ ಮಾಡ್ತೀನಿ. ಹೌದು ಹೇಳ್ತಾರೆ ಇಲ್ಲ ಯಾರಿಗೆ ತಾನೇ ಆಸೆ ಇಲ್ಲ ಅಮೇರಿಕಾ ಗ್ರೀನ್ ಕಾರ್ಡ್ ಕೊಡ್ತಾ ಅಂದರೆ ಕತ್ತೆಗೆ ಹೋಗಿ ತಾಳಿ ಕಟ್ಕೊಂಡು ಹೊಡೋದಿ ಇವಾಗ. ಹೌದಾ ಇಲ್ವಾ, ಇವಾಗ ಜಗತ್ತಿರೋದು ಹಂಗೆ ಅಂದ್ರೆ ಯೇಸುಕ್ಕೆ ಸೇವ್ ಮಾಡೋ ಅಂತೀನಿ. ಲೋಕದ ಒಂದು ಏನ್ರಿ ಬೆಟ್ಟಿನ ಮೇಲೆ ಕರ್ಕೊಂಡು ಹೋಗಿ ಏನು ನೋಡ್ಸಿದ್ರಂತೆ ಇಡೀ ಲೋಕದ ರಾಜ್ಯಗಳು ಅದರಲ್ಲಿಂತ ವೈಭವಗಳು ಯೋಚನೆ ಮಾಡ್ರಿ, ನಾವು ಲೈಫಲ್ಲಿ ನೋಡಿಲ್ಲ ಅಂದ್ರೆ ನಾವೇನೋ ನೋಡಿದ್ರೆ ಬೆಂಗಳೂರು ಸಿಟಿ ನೀವೇನೋ ಫ್ಲೈಟಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಅಂದರೆ ಸುಸ್ತಾಗುತ್ತೆ. ಅಷ್ಟೊಂದು ಬ್ರಹ್ಮಾಂಡವಾಗಿದೆ ದೇವರ ಸೃಷ್ಟಿ ನೋಡಿ. ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಸ್ವಲ್ಪ ಏನು ಹೇಳ್ತಾರೆ ನೋಡಿ ನೆಕ್ಸ್ಟ್. ಅಷ್ಟೇ ಸ್ವಲ್ಪ ಸರೆಂಡರ್ ಆಗ್ಬಿಡಪ್ಪ ಅದೆಲ್ಲ ಕೊಡ್ತೀನಿ ಅಂತಂದ್ಬಿಟ್ಟು ಅದರ ನೀವು ಕೊಟ್ಟಿರೋ ನೀವು ಯೇಸು ಕ್ರಿಸ್ತ ಆಯ್ತಪ್ಪ ನಿಂಗೆ ಅಂತ ಸರೆಂಡರ್ ಆಗ್ಬಿಟ್ಟು ಕೊಟ್ಟಿರೋಣ. ಹಾಂ, ಕೊಡ್ತಾನೆ ಇರಲ್ಲ. ಅದಕ್ಕೆ ನೋಡ್ಬೇಕು ಯೇಸು ಕ್ರಿಸ್ತ ಚೆನ್ನಾಗಿ ಓದ್ತು ಇವನು ಎಂಥ ಸುಳ್ಗಾರ ಅಂತ ಅದ್ರ ಅದೇ ನೋಡ್ಬೇಕಾರೆ ಇವೆಲ್ಲ ಟೆಂಪ್ಟೇಷನ್ಸ್ ಕೊಟ್ಟಿದ್ದೀನಿ ಅಂದರೆ ಸ್ತ್ರೀನ ಸಂತತಿ ಏನು ಮಾಡೋಕೆ ಒಂದೇ ಒಂದು ಮಿಸ್ಟೇಕ್ಸ್ ಮಾಡಿಸ್ಬೇಕು. ಮಿಸ್ಟೇಕ್ ಮಾಡೋ ಏನೇ ಬಿಡ್ತಾರೆ ಕುಟುಂಬ ಇವರು ಮಾರ್ಗ ಕ್ಲೀನ್ ಅಂದ್ರೆ ಅದೇ ನೋಡ್ಬೇಕಾರೆ ಏನು ಮಾಡೋದು ಸಕ್ಸಸ್ ಆಗಿಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ ಯೇಸು ಕ್ರಿಸ್ತ ಆಲಯದಲ್ಲಿ ಫಸ್ಟ್ ಟೈಮ್ ಹೋಗಿ ಏನು ಮಾಡ್ತಾರೆ ಮೆಸೇಜ್ ಕೊಡ್ತಾರೆ. ಅವಾಗ ಏನಾಯ್ತು ನೋಡೋಣ ತೆಗೆದಿಂತೀನಿ ಇಲ್ಲಿ ಲೂಕಾಗಿ ಬನ್ನಿ 4 ಅಧ್ಯಾಯದಲ್ಲಿ. ಲೂಕ 4 ಅಧ್ಯಾಯದಲ್ಲಿ ಏನ್ರಿ 21 ವಚನ ಓದಿಂತೀನಿ ನೋಡೋಣ ಏನಾಯ್ತು ನೋಡೋಣ. ಲೂಕ್ 4:21 ನೆರವೇರ್ತು ಅಂತ ಅಂತ ಹೇಳ್ತಾ ಇದ್ರ ಹಿಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ವಚನ ನೋಡಿ 22 ವರ್ಸ್. ಹಾಂ, ಲೂಕ 4:22 ಏನು ಆಶ್ಚರ್ಯಪಟ್ಬಿಟ್ರು ಏನಪ್ಪ ಈ ಥರ ಸಬ್ಜೆಕ್ಟ್ ಮಾಡ್ತಾರೆ ಇವು ಸೂಪರ್ ನಾನು ಲೈಫಲ್ಲಿ ಕೇಳಿದ್ವಲ್ಲ ಅಂತ ಹೇಳಿದ್ರು ಎಲ್ಲ ಸಣ್ಣ ಆಗ್ಬಿಟ್ರಂತೆ ಅಲ್ವರ. ಇದು ಸ್ವಲ್ಪ ಇದು ರಿಯಾಕ್ಷನು ಹೋಯ್ತು ನೋಡಿ ಸಬ್ಜೆಕ್ಟು ಹೋಗಿ 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 ಯಾವಾಗ ನಿಜವಾಗಿ ಪಾಯಿಂಟಿಗೆ ಬಂತೋ ಇವ್ರ ರಿಯಾಕ್ಷನ್ ನೋಡಿ ಅಂತೀನಿ. 28 ವರ್ಸ್
ಟ್ವೆಂಟಿ ಎಲ್ಲ ನಗ್ತಿರಲ್ಲ ನೀವು ಹಂಗೆ ನೋಡೋಣ. ಈ ಮಾತುಗಳನ್ನು ಕೇಳಿ ಬಹಳ ಏನು ಕೋಪ ಬಿಡ್ತದೆ. ಇಲ್ಲ ಅಲ್ಲ ಏನ್ ನಾವು ನಂಬಿದ್ದಕ್ಕೆ ಇದಂಗಿದೆ ಇವಾಗ ವ್ಯತ್ಯಾಸವಾಗಿದೆಯಲ್ಲ ಯೇಸು ಕ್ರಿಸ್ತ ಹೇಳೋದು ಅಂದ್ಬಿಟ್ಟು ಯಾರ ಮೇಲೆ ಕೋಪ ಬಿಡ್ತೀವಿ ಇವಾಗ. ಕ್ರೈಸ್ಟ್ ಮೇಲೆ ಕೋಪ ಅಂತಂದ್ರೆ ಸರಿ ಕೋಪ ಬಂದ್ರೆ ಪರವಾಗಿಲ್ಲ ಒದ್ ಓಡ್ಬಿಡ್ಬೇಕಾಯ್ತು ಇವ್ರು ಏನ್ ಮಾಡೋದು ಅಂತ ನೋಡಿ ನೆಕ್ಸ್ಟ್ ಎದ್ದು ಆತನನ್ನು ಊರವರೆಗೆ ಅಟ್ಟಿ ನೋಡ್ರ ಏನು ಬೆಟ್ಟ ಮೇಲೆ ತಳ್ಬಿಡೋಣ ಅಂತ ಪಾಪ ಫಸ್ಟ್ ಟೈಮ್ ಸೆಜ್ಮೆಂಟ್ ಕೊಟ್ರು ಯೇಸು ಕ್ರಿಸ್ತು ಅಂದ್ರ ಏನಂತೆ ನೋಡಿ ಅದ್ರ ಏನಂತ ತಳ್ಬಿಡೋಣ ಯೇಸು ಕ್ರಿಸ್ತನ ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡೋ ಅಂತಂದ್ರೆ ಹೆಂಗಂದ್ರೆ ಏನ್ರಿ ಇದೆಲ್ಲ ಯಾರು ಪ್ಲಾನ್ ಅಂದರೆ ಸೈತಾನ್ ಪ್ಲಾನ್ ಅಲ್ವರ ಏನ್ರಿ. ಸರ್ಪ ಬಂದ್ಬಿಟ್ಟು ಏನು ಮಾಡ್ತಾರೆ ಸ್ತ್ರೀಯ ಹಿಮಿಡಿಯನ್ನು ಕಚ್ತಾರೆ ಅಂತ ಹೇಳ್ಬಿಟ್ರಲ್ಲ ನೋಡ್ಬೇಕಾರೆ ಆವಾಗಿನ ಕಚ್ಚಕ್ಕೆ ಶುರು ಮಾಡೋರು ಅಂತಂದ್ರ ಇವಾಗ ಏನಾಗಿಲ್ಲ ಯೇಸು ಕ್ರಿಸ್ತ ಏನು ಮಾಡಿದ್ರು ಸರಿ ತಳ್ತೀರಾ ತಳ್ಳ್ರಪ್ಪ ಅಂತ ತಳ್ಸ್ಕೊಂಬಿಟ್ರ ಹೊಡಿದಿರ ಹೊಡೀರಿ ಅಂತಂದ್ರ ಏನು ಮಾಡಿದ್ರು ನಮ್ಮ ಗುರುಗಳು ನಮ್ಗೆ ಅಂತಂದ್ರೆ ಯಾರೋ ಹೊಡೆದ್ರೆ ಏನ್ ಮಾಡ್ಬೇಕು ನೋಡಿ ನೆಕ್ಸ್ಟ್ ಏನ್ ಮಾಡಿದ್ರು ಯೇಸು ಕ್ರಿಸ್ತ ನೋಡ್ರ ನಮ್ಮ ಗುರುಗಳು ಹೆಂಗೋ ನೋಡ್ರಿ ಎಷ್ಟು ಒದೆ ತಿಂದ್ರು ಎಷ್ಟೇಟ್ ತಿಂದ್ರು ಏನಾದ್ರು ರೆಕಾರ್ಡ್ ಆಯ್ತಾ ಲಾಸ್ಟಲ್ಲಿ ತಿಂದ್ರು ಅಲ್ಲಿವರೆಗೂ ಏನು ತಿನ್ಲಿಲ್ಲ ನೋಡಿರ್ತೀನಿ ಹೆಂಗೆ ಹೋಗ್ತಾರೆ ಎಸ್ಕೇಪ್ ಆಗ್ಬಿಟ್ಟು ಏನು ಮಾಡ್ತಾರೆ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ರು. ಅದೇ ಥರ ನಾವು ಎಲ್ಲರ ಕಡೆ ಸುವಾರ್ಥ ಸರಕ್ಕೆ ಹೋಗ್ತೀನಿ ಅಂದರೆ ಒಡೀಲಿ ನಾನು ಧೈರ್ಯವಾಗಿ ಎದ್ದೆ ಕೊಟ್ಟು ನಿಂತೀನಿ ಅಂದರೆ ನಮ್ಮ ನಮ್ಮಂಥ ಮುಟ್ಟಾಳ್ರೆ ಯಾರು ಇಲ್ಲ ಅಂತ ಅರ್ಥ ಕರೆಕ್ಟಾ. ಯೇಸು ಕ್ರಿಸ್ತ ಏನು ಮಾಡೋರು ನೋಡಿ ಏನು ಮಾಡೋರು ಅಷ್ಟೇ ಇಲ್ಲಾಂದರೆ ಬಿಡು ಏನಂತಾರೆ ಮೀನು ಹಿಡಿಯೋನಿಗೆ ಈ ಕೆರೆ ಏನಂತ ಸಮುದ್ರ ಏನಂತ ಅಲ್ವರ ದೇವ್ರ ಸಿಗ್ತಾರೆ ದೇವ್ರೇ ಮಾಡ್ತಾರೆ ಮೀನ ಕೊಡ್ತಾ ಬಿಟ್ಟು ಇವರೇ ಮಾಡ್ತಾರೆ ಜಾಗ ಬಿಟ್ಟು ಖಾಲಿ ಮಾಡ್ತಾರೆ ಅಲ್ವ ನೋಡಿ ನೆಕ್ಸ್ಟ್ ಏನಾಯ್ತು ನೋಡಿರ್ತೀನಿ ಇದೇ ಥರ ಒಂದು ಇನ್ನೊಂದು ಸಸಿಗೆ ಹಾಕೋತಾರೆ ಯೇಸು ಕ್ರಿಸ್ತು ಅವ್ರು ನೋಡಿ ಬ್ಯೂಟಿಫುಲ್ ಆಗಿದೆ. ಜಾನ್ 10 ಚಾಪ್ಟರ್ ಬನ್ನಿ ಯೋಹಾನ 10ನೇ ಅಧ್ಯಾಯದಲ್ಲಿ ಏನು ಮಾಡಿ ಅಂತಂದರೆ ಎಲ್ಲ ಇವರು ಸಿಗಾಕೊಂಬಿಡ್ತಾರೆ ಏನಂತಾರೆ ಅಲ್ಲಿ ಎಲ್ಲಿಂದರೆ ನೀವು 23rd ವರ್ಸಿಂದ ಓದಿದ್ದೀರಿ ಜಾನ್ 10 ಚಾಪ್ಟರ್ ವರ್ಸ್ 23 and 24. ನೋಡ್ರಿ ಎಲ್ಲಿ ತಿರುಗಾಡ್ತಾರೆ ಯೇಸು ಕ್ರಿಸ್ತು ಸೋಲೋಮನಿನ ಮಂಟಪದಲ್ಲಿ ಅಲ್ಲಿ ದೇವಾಲಯದಲ್ಲಿ ಅಂದ್ರೆ ಯರಸಿನ ದೇವಾಲಯದಲ್ಲಿ ಇವಾಗ ದೇವಸ್ಥಾನ ಅಂದರೆ ದೇವರ ಆಲಯ ಅಂದರೆ ಸಭೆನ ಹೆಂಗಿರ್ತಾರೆ ನಾವು ಸಭೆಗಳಿಗೆ ಹೋಗ್ತಿರಲ್ಲ ಅಲ್ಲಿ ಹೆಂಗಿರ್ತಾರೆ ಕಟ್ಟೆಗಳಿಡ್ತಾರೆ ಕಲ್ಲು ಎಲ್ಲ ಇಕ್ಕಿರ್ತಾರೆ ಕಲ್ಲುಗಳೆಲ್ಲ ಒಡೆದಿಕ್ಕೆ ಇಕ್ಕಿಟ್ಟಿದ್ದಾರೆ ನೀಟಾಗಿ ಇಟ್ಟಿದ್ದಾರೆ ಅಲ್ವರ ಗಲೀಜು ಇಲ್ದಿರ ಅಲ್ವರ ಹಾಂ ಆಮೇಲೆ ನೋಡಿ ಅಂತೀನಿ ನೆಕ್ಸ್ಟ್ ಇವ್ರು ಏನು ಮಾಡ್ತಾರಂತೆ ಹೇಳು ಇವ್ರು ಹೆಂಗ್ ಹೆಂಗ್ ಬಂದಂತೆ ನೋಡಿ ಯಾವುದರೆಲ್ಲ ಯೇಸು ಕ್ರಿಸ್ತು ಆಲಯದ ವಾಕಿಂಗ್ ಮಾಡ್ತಾರೆ ಬಂದು ಏನ್ ಮಾಡ್ತಾರೆ ಇವರೆಲ್ಲ ಯೇಸು ಕ್ರಿಸ್ತನ ಸುತ್ತಾಕೊಂಬಿಟ್ಟವ್ರೆ ಅದರ ಸುತ್ತಾಕೊಂಬಿಟ್ಟವ್ರೆ ಏನ್ ಮಾಡಿರ್ಬೇಕು ನಮ್ಮ ಪ್ಲಾನು ಪ್ರೀ ಪ್ಲಾನು ಮಾಡ್ಕೊಂಡೇ ಬಂದಿರಬೇಕು ಕರೆಕ್ಟಾ. ಇವಾಗ ಆಲಯದಲ್ಲಿ ಪ್ರೀ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ ಬಂದ್ರೆ ಯೇಸು ಕ್ರಿಸ್ತನ ಸಾಯಿಸಕ್ಕೆ ಬಂದವ್ರೆ ಅದರ ಇವ್ರ ಕೈನಲ್ಲಿ ಏನೈತೆ ಅಂತ ನೋಡಿರಿ 31st verse ಇವ್ರು ಕಲ್ಲಲ್ಲಿ ತಂಬಂದ್ರು ಆಲಯದಲ್ಲಿ ಕಲ್ಲಿರ್ತದ ಅದು ಯಹೂದ್ಯರ ಆಲಯ ಅಂದ್ರೆ ಅಷ್ಟೊಂದು ನೀಟಾಗಿರೋದು ಅಷ್ಟೊಂದು ಶುದ್ಧವಾಗಿರೋದು ಕರೆಕ್ಟಾ. ಅದು ಏನು ಸೋಲೋಮಿನ ಒಂದು ಮಂಟಪ ಅಂತಂದ್ರೆ ಅಲ್ಲೆಲ್ಲ ಯಾವ್ದು ಈ ತರ ಇರ್ತಾನೆ ಇರಲ್ಲ. ಹಾಗಾದ್ರೆ ಇವರೆಲ್ಲ ಏನ್ ಮಾಡೋರೆ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಒಬ್ಬರು ಒಂದು ಸೈಜ್ ಕಲ್ಲು ಏನ್ ಮಾಡೋರೆ ತಗೊಂಬಂದ್ಬಿಟ್ಟವ್ರೆ. ಯಾಕಂದ್ರೆ ಬೈಬಲ್ ಐತೆ ದೇವ ದೂಷಣ ಮಾಡ್ದಂಗೆ ಮಾಡಿ ಕಲ್ಲೊಡ್ದಿ ಹಾಗಾದ್ರೆ ಯೇಸು ಕ್ರಿಸ್ತ ಒಂದು ಪಾಯಿಂಟ್ ಹಿಡಿದ್ಬಿಟ್ಟು ಹಿಂಗೆ ಮಾಡಿ ದೇವ ದೂಷಣ ಮಾಡಿದ ತಕ್ಷಣ ಧರ್ಮಶಾಸ್ತ್ರ ಪಕ್ಕ ಆಲಯದಲ್ಲೇ ಮಾಡೋಣ ಊತ್ ಹಾಕ್ಬಿಡೋಣ ಅಂತ ಏನು ಮಾಡೋರೆ ಪ್ಲಾನ್ ಮಾಡ್ಕೊಂಡು ಬಂದವ್ರೆ ಕರೆಕ್ಟಾ. ಇವಾಗ ಹಿಂಗೆ ಯೇಸು ಕ್ರಿಸ್ತ ಏನು ಮಾಡಿದ್ರು ಕಲ್ಲು ಹೊಡ್ಕೊಂಡು ಏನಂತಾರೆ ಒದೆ ತಿಂದ್ರ ಏಟ್ಗಳು ತಿಂದ್ರ ಅಂದ್ರೆ ನೋಡಿ 39th verse ನೋಡ್ರ ಕೈಗೆ ಸಿಕ್ಕಿಲ್ವಂತ ಯೇಸುಕ್ಕು ಸಂಗ ಮಾಡ್ರೆ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಏನ್ ಗುರುಗಳು ನೋಡ್ರಿ ಅಲ್ರ ಇದು ನಾವು ಕಲಿಬೇಕು ಅದೇ ಯೇಸುಕ್ಕು ಸಿಕ್ಬಿಟ್ರೆ ಸರ್ಪ ತರ ಹೆಂಗಿರಿ ನೀವು ಪಾರ್ವಾಳ ತರ ಹೆಂಗಿರಿ ನಿಷ್ಕಪಟರಾಗಿರಿ ಯಾರು ಹೊಡಿತಾರೆ ಹೊಡ್ಸ್ಕೊಂಡು ಕೂತ್ಕೊಳದ ಹೋಗಿ ಸತ್ಯ ಹೇಳ ಬಗ್ಗೆ ಯಾರು ಹೇಳ್ಬೇಕು ಹಂದಿಗಳ ಮುಂದೆ ಏನು ಚೆಲ್ಬೇಡಿ ಮತ್ತೆ ಹೋಗ್ಬಿಟ್ಟು ಹಳ್ಳಿಗಳಿಗೆ ಹೋಗ್ಬಿಟ್ಟು ಏನೋ ಗೊತ್ತಿಲ್ಲದ ಅಂತ ಇವ್ರಿಗೆ ಹೋಗ್ಬಿಟ್ಟು ಸುವಾರ್ಥ ಏನು ಮಾಡ್ತಾರೆ ಹೊಡಿತಾರೆ ಅಷ್ಟೇ. ಹೊಡೆದ ಏನಾಯ್ತಾರೆ ನೀವೆಲ್ಲ ಪರ್ಲೋಕಕ್ಕೆಲ್ಲ ಹೋಗಿ ಸಾಧ್ಯ ಇಲ್ಲ ಅಪ್ರಾಣಿಗೂ ಅಂದ್ರೆ ಪರ್ಲೋಕ ಬಂದು ಎಷ್ಟೋ ಕಂಡೀಷನ್ಸ್ಗಳಿದೆ ಮದೇ ತಿಂದ್ಬಿಟ್ಟು ಪರ್ಲೋಕ್ ಹೋಗ್ತೀರಿ ಅಂದ್ರೆ ಎಲ್ಲ ಏನಂದ್ರೆ ಹಂಗಿದ್ರು ಎಲ್ಲರೂ ಏನು ಬಿಟ್ಟಿದ್ರು ಎಲ್ಲರ ಒರಿಸಾಗೋ ಇಲ್ಲಿ ಎಲ್ಲಿಗೋ ಬಿಟ್ಟಿರೋ ಎಲ್ಲ ಹೋಗ್ಬಿಟ್ಟು ಕಾಡು ಮನಸ್ಸಿಗೆ ಹೋಗ್ಬಿಟ್ಟು ಹೇಳಕ್ಕೆ ಶುರು ಮಾಡಿರೋ ಅದನ್ನ ಹೇಳೋದು ಇದೆ ಸಬ್ಜೆಕ್ಟ್ ಐತೆ ಅದಕ್ಕೆ ಅದ್ರ ಬಗ್ಗೆ ಓದೋಣ ಅಲ್ಲ ಹೆಂಗೆ ಹೇಳೋದು ಯಾರಿಗೆ ಹೇಳ್ಬೇಕು ಹೆಂಗೆ ಹೇಳ್ಬೇಕು ಯಾರು ಹೇಳ್ಬೇಕು ಯಾವಾಗ ಹೇಳ್ಬೇಕು ಅದು ಕೂಡ ಇದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂದ್ರೆ ಅದನ್ನ ನೋಡೋಣ ಅಂದ್ರೆ ನಾವೇನು ಮಾಡಬೇಕು ಇವಾಗ ನಮ್ಮ ಯಜಮಾನರು ಹೆಂಗೆ ಮಾಡೋದು ನಾವೇನು ಮಾಡೋಕೆ ಅದೇ ಥರ ನಮಗೆ ನಮ್ಮ ಬೋಧಕರು ಯಾರು ನಮ್ಮ ಲೀಡರ್ ಯಾರು ಕ್ರೈಸ್ಟ್ ಇವಾಗ ಅವ್ರು ಹೆಂಗೆ ಮಾಡೋ ನಾವೇನು ಮಾಡಬೇಕು ಆ ಥರ ಮಾಡಿದ್ರೆ ಮುಗೀತಷ್ಟೇ ನಮಗೆ ಅಂದ್ರೆ ಅದನ್ನ ನೋಡೋಣ ಎಲ್ಲಿ ಅಂತಂದ್ರೆ ಅದೊಂದು ಸಪ್ರೇಟ್ ಸಬ್ಜೆಕ್ಟೇ ಇದೆ ಹಾಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಓಕೆ ಅಂದ್ರೆ ಸರಿ ಇವಾಗ ನೋಡ್ಬೇಕಾದ್ರೆ ನೋಡಿ ಸೇತನ ಏನು ಮಾಡ್ತಾನೆ ಯೇಸು ಕ್ರಿಸ್ತನ ಸಾಯಿಸೋದಕ್ಕೆ ಎಲ್ಲ ಏನು ಮಾಡಿದವು ಒಂದು ಚಾಕದ ಏನಾಗಿಲ್ಲ ಒಂದು ಕೂಡ
ಸಕ್ಸಸ್ ಆಗಿಲ್ಲ. ಹಿಂಗೆ ಸ್ವಲ್ಪ ದಿನ ಹೋಯ್ತು ನೋಡ್ರಿ ಅಂತೀನಿ. ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಶಿಷ್ಯನ ಜೊತೆಗೆ ಒಂದು ದಿನ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಯೆರೂಸಲೇಮ್ ಕಡೆ ನಡ್ಕೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ಪೀಟರ್ ನೋಡ್ಬಿಟ್ಟು ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ. ಅದರ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಇನ್ನು ಸ್ವಲ್ಪ ದಿನ ನಾನು ಯೆರೂಸಲೇಮ್ಗೆ ಹೋಗ್ಬಿಟ್ಟು ಎಲ್ಲರಿಂದ ಹಿಂಸೆಗಳು ಅನುಭವಿಸ್ಬಿಟ್ಟು ಏನು ಮಾಡುತ್ತೆ, ನಾನು ಸಾಯ್ಬೇಕು, ನನ್ನ ಶಿಲ್ಬೆ ಮೇಲೆ ಹೊಡೆದ ಸಾಯ್ಸಾಕ್ಬಿಡ್ತಾರೆ, ಮೂರನೇ ದಿನ ಏನಾಗ್ತೀನಿ ಪುನರ್ತನ ಆಗ್ತೀನಿ ಅಂತ ಏನು ಮಾಡ್ತಾರೆ. ಹಿಂಗೆ ಹೇಳಿದ ತಕ್ಷಣ ನೋಡಿ ಯಾರಿಗೆ ತುಂಬ ಬೇಜಾರಾಗ್ಬಿಡ್ತಾರೆ ಗೊತ್ತಾ, ಓದಿ ಮ್ಯಾಥ್ಯೂ 16 ಚಾಪ್ಟರ್, ಮ್ಯಾಥ್ಯೂ 16 ಚಾಪ್ಟರ್ 21 ವರ್ಸ್ ಓದಿ ಅಂತೀನಿ. ನೋಡಿ ಅಂದಿನಿಂದ ಇದುವರೆಗೂ ಹೇಳ್ದಿರ ಡೈಲಾಗ್ ಅವತ್ತಿನ ಹೇಳಕ್ಕೆ ಶುರು ಮಾಡ್ತಾರೆ. ಏನದು ಪ್ರಾರಂಭ ಮಾಡುತ್ತೆ ಅವಾಗ ಜಸ್ಟ್ ಸ್ಟಾರ್ಟ್ ಮಾಡವ್ರೆ. ಅಂದ್ರೆ ಹಿಂಗ್ ನ್ಯೂಸ್ ಕೇಳಿದ ತಕ್ಷಣ ಯಾರು ತುಂಬಾ ಸಂತೋಷ ಆಗಿರ್ಬೇಕು, ಯಾರು ತುಂಬಾ ಸಂತೋಷ ಆಗಿರ್ಬೇಕು, ಸೇತನಿಗೇನೇ ಬೇಕು ತುಂಬಾ ಸಂತೋಷ ಆಗಬೇಕು. ಅವ್ನು ಇಷ್ಟು ದಿನ ಪ್ಲಾನ್ ಮಾಡಿದ್ ಏನಕ್ಕೆ ಸಾಯಿಲೆ ಅಂತಾನೆ, ಇವಾಗ ಇವರೇ ಸಾಯ್ತೀನಿ ಅಂತಂದ್ರೆ ಸೇತನ ಏನಾಗಿರ್ಬೇಕು, ಖುಷಿಯಾಗಿರ್ಬೇಕು ತಾನೆ. ಅವ್ನಿಗೆ ಏನಾಗಿರ್ತ ಅಂದ್ರೆ, ಅಲ್ಲಲ್ಲ ಈ ಮನುಷ್ಯನ ಈ ಜನ ನಾನು ಸಾಯಿಸ್ಬೇಕು ಅಂತ ಏನ್ ಮಾಡ್ದೆ, ಎಷ್ಟೊಂದು ಏನೆಲ್ಲ ಪ್ಲಾನ್ ಮಾಡಿದೆ, ಏನಾಗಿಲ್ಲ ಒಂದು ಕೂಡ ಸಕ್ಸಸ್ ಆಗಲ್ಲ. ಇವಾಗ ಈ ಮನುಷ್ಯನೇ ಖುದ್ದಾಗ ಏನ್ ಮಾಡ್ತೀನಿ ಅಂತ ಹೇಳೋರೆ ಸಾಯ್ತೀನಿ ಅಂತ ಹೇಳಿದ ತಕ್ಷಣ ಸೇತನಿಗೆ ಏನಾಗಿತ್ತು, ತಲೆ ಕೆಟ್ಟೋಗ್ತಾರೆ, ಇಲ್ಲೇ ಏನಾಗ್ಬಿಡ್ತಪ್ಪ ಪ್ಲಾನು, ಪ್ಲಾನ್ ಉಲ್ಟಾ ಆಗ್ತಾ ಇದೆ. ಇವಾಗ ಏನ್ ಮಾಡ್ಬಿಡ್ತು ನೆಕ್ಸ್ಟ್, ಇವಾಗ ಪ್ಲಾನ್ ಚೇಂಜ್ ಮಾಡ್ಬಿಡ್ತಾನೆ ಸೇತನ. ಓ ಇನ್ಮೇಲೆ ಯಾರು ಸಾಯ್ಬಾರ್ದು, ಸಾಯ್ಬಾರ್ದು, ಯಾಕಂದ್ರೆ ಇಷ್ಟು ದಿನ ಇವ್ರು ಸಾಯಿಸೋದಕ್ಕೆಲ್ಲ ಪ್ರಯತ್ನ ಮಾಡಿದ್ರು, ಇವ್ರೇನಾಗಿಲ್ಲ ಇವರು ಸತ್ತಿಲ್ಲ. ಹಂಗಾರೆ ಇವ್ರು ಸಾಯ್ತೀನಿ ಅಂತ ಹೇಳ್ಬೇಕಾದ್ರೆ ಏನಿರ್ಬೇಕು, ಏನೋ ಒಂದಿರಬೇಕು. ಹಂಗಾರೆ ಈ ಮನುಷ್ಯ ಏನು ಮಾಡ್ತೀವಿ ಮತ್ತಿಂದ ಸಾಯ್ಬಾರ್ದು. ಇವತ್ತಿನ ಏನು ಮಾಡಿದ್ರೆ ಲೂಸಿಫರು ಸೇತನ ಏನು ಮಾಡಿದ್ರೆ ಯೇಸು ಕ್ರಿಸ್ತನ ಎಷ್ಟೆಲ್ಲ ಆಗ್ತಾರೋ ಅಷ್ಟೆಲ್ಲ ಕಾಪಾಡಿ ಟ್ರೈ ಮಾಡಿದ್ರು. ನೋಡಿ ಅದಕ್ಕೆ ನೆಕ್ಸ್ಟ್ ವಚನ ನೋಡಿ, ಇಮ್ಮಿಡಿಯೇಟ್ ಏನಾಯ್ತು, ಇಮ್ಮಿಡಿಯೇಟ್ ಪೀಟರ್ ಕಳಿಸ್ಬಿಡ್ತಾರೆ. ನೋಡ್ರ ಅದೇ ಹೇಳ್ತೀನಿ, ಸೇತನಿಗೆ ಅಂತ ಭಯ ಶುರು ಆಗ್ಬಿಡ್ತು. ಅದಕ್ಕೆ ಇಮ್ಮಿಡಿಯೇಟ್ ಏನು ಮಾಡ್ತಾರೆ, ಸ್ವಾಮಿ ದೇವರು ನೀನೇನು ಮಾಡಲಿ, ನಿನ್ನನ್ನು ಕಾಯಲಿ. ನೋಡ್ರ ಏನಂತಾರೆ, ಸೇತನ ಕ್ಲೀನಾಗಿ ಯೇಸು ಕ್ರಿಸ್ತನ ಎಗಿರ್ಬೇಕು ಕೈ ಹಾಕ್ಬಿಟ್ಟು, ಓಹೋ ಈ ಮನುಷ್ಯನ ಹುಷಾರು ನೋಡ್ಕೋಬೇಕಪ್ಪ. ಅದೇನು ಮಾಡ್ತಾರೆ, ಯಾರ ಮುಖಾಂತರ ಮಾತಾಡ್ತಾರೆ ಫಸ್ಟು, ಪೇತ್ರ ಮುಖಾಂತರ ಅಲ್ರ, ಸ್ವಾಮಿ ಯಾವಾಗ ನೀನಾಗ್ತಲಿ ದೇವ್ರ ನಿನ್ನ ಕಾಯಲಿ ಅಂತಂದ್ಬಿಟ್ಟು ಅಂದ್ರೆ, ಅವಾಗ ಯೇಸು ಕ್ರಿಸ್ತ ಏನೋ ಉತ್ತರ ಕೊಡ್ತಾರೆ. ನಮ್ಗೆ ಯಾರೋ ಈ ಥರ ಅಂದರೆ ನಾವು ಸಾಯಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ, ಯಾರಾದ್ರು ಬಂದ್ಬಿಟ್ಟು ಈ ಥರ ಕನಿಕರ ಕೊಟ್ಟರೆ, ಅಯ್ಯೋ ಸೋದರ ನಿನ್ನ ಥರ ಯಾರೂ ಇಲ್ಲಪ್ಪ, ಎಲ್ಲರೂ ಬಂದ್ಬಿಟ್ಟು ಬಂದು ನೋಡ್ಕೊಂಡು ಹೋಗ್ಬಿಟ್ರು ಹಾಸ್ಪಿಟ್ಲಲ್ಲಿ, ನೀವಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ದೇವ್ರು ನೀನು ಚೆನ್ನಾಗಿರ್ತಿದ್ರಿ ಅಂತ ಹೇಳ್ತಿರ್ತಾನೆ ನಮ್ಮ ಯಜಮಾನ್ರು. ಏನಂದ್ರೆ ನೋಡಿ ಯೇಸು ಕ್ರಿಸ್ತ, ಓದಿ ನೋಡ್ರ, ನೀನು ದೇವ್ರಿಗೆ ವಿಘ್ನವಾಗಿದ್ಯಾ ಅಂತ ಹೇಳ್ತಾರೆ. ಕರೆಕ್ಟಾಗಿ ಕಣ್ಣು ಇಟ್ಕೊಂಡ್ಬಿಟ್ರು, ಇವ್ರು ಮಾತಾಡ್ತಾರೆ, ಯಾರು ಮಾತಾಡ್ತಾರೆ, ಅದು ಸೇತಾನ್ ಮಾತಾಡ್ತಾನೆ ಅಂತಂದ್ಬಿಟ್ಟು ಅಲ್ದ್ರೆ, ಯಾಕಂದ್ರೆ ಈ ದೇವರೇ ಮಾತಾಡ್ತಿಲ್ಲ ಅಂತಂದ್ಬಿಟ್ಟು ಆವಾಗ ಐಡೆಂಟಿಫೈ ಮಾಡೋರು ಅಂತೀನಿ. ಅಂದ್ರೆ ಆವಾಗಿದ್ದ ಏನಂದ್ರೆ, ಸೇತಾನ್ ಎಷ್ಟೆಲ್ಲ ಕಾಪಾಡಕ್ಕೆ ಟ್ರೈ ಮಾಡ್ದೆ ಅಂತಂದ್ರೆ, ಯೇಸು ಕ್ರಿಸ್ತನ ಪಿಲಾತ್ ಮನೆ ನಿಲ್ಲಿಸ್ತಾರೆ. ಅಂದ್ರೆ ಪಿಲಾತ್ ಹೇಳ್ತಾರೆ, ಮಾತಾಡೋ ನನ್ನ ಹತ್ರ ಮಾತಾಡೋ, ನಂಗೆ ಅಷ್ಟು ಪವರ್ ಇದೆ, ನಿನ್ಗೆ ಜೀವದಾನ ಮಾಡೋಕ್ಕೂ ನಿನ್ನ ಮರಣದಂಡನೆ ಕೊಡೋದು ನನಗೇನೇ ಇದೆ, ಅಷ್ಟು ಪವರ್ ಇದೆ, ಏನು ಮಾತಾಡೋ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಏನು ಮಾತಾಡಿಲ್ಲ, ಒಂದೇ ಒಂದು ಮಾತು ಮಾತಾಡಿಲ್ಲ. ಅಂದ್ರೆ ಇವನು ಆ ದೇಶಾಧಿಪತಿನೇ ಆಶ್ಚರ್ಯ ಆಗ್ಬಿಟ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಮನುಷ್ಯನಿಗೆ ಶಿಲ್ಬೆ ಮಾಡಿ ಕೊಡೋಂತಿರೋದು, ಶಿಲ್ಬೆ ಮಾಡ ಅಂದ್ರೆ ಏನ್ರಿ, ಆಪರೇಷನ್ ಮಾಡ್ದಂಗೆ ವಿತೌಟ್ ಅನಸ್ತೀಶಿಯಾ ಕೊಟ್ಟೆ ಒಬ್ಬ ಮನುಷ್ಯಂಗೆ ಆಪರೇಷನ್ ಮಾಡೋದು ಹೆಂಗಿರ್ತದೆ ಆ ಥರ ಟ್ರೀಟ್ಮೆಂಟು. ಅದರ ಯೇಸು ಕ್ರಿಸ್ತನಿಗೆ ಎಲ್ಲ ಗೊತ್ತಿದ್ರು ಸರಿ, ಎದೆ ಬಗ್ಗೆ ಅದಕ್ಕೆ ಸತ್ತರಲ್ಲ, ಆ ಒಂದು ಧೈರ್ಯ ನೋಡ್ಬಿಟ್ಟು ಪಿಲಾತೆ ಆಶ್ಚರ್ಯ ಆಗ್ಬಿಡ್ತಾನೆ. ನನಗೆ ನೀನು ಗೊತ್ತಿಲ್ವಾ, ನನಗೆ ಅಧಿಕಾರ ಇದೆ ನನ್ನ ಹತ್ರ ಮಾತಾಡು ಅಂತ ಹೇಳ್ಬೇಕಾರೆ, ಯಾವುದೇ ಮನುಷ್ಯ ಆಗಲಿ ಆ ಸಿಚುವೇಶನ್ ಏನಂತ ಹೇಳಿ ನಮ್ಮನ್ನ ಮೈಸೂರವರೆಲ್ಲ ಅರೆಸ್ಟ್ ಮಾಡಿ ಕೊಡೋಬಿಟ್ಟು, ಸರ್ ಇವನೇ ಸರ್ ದಸರಾ ಟೈಮು ನೋಡಿ ಸರ್ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ, ಕಮಿಷನ್ ಆಫೀಸ್ ನಿಲ್ಲಿಸ್ತಿದ್ರೆ ಕಮಿಷನ್ ನಮ್ಮನ್ನ ಕರೆದ್ಬಿಟ್ಟು, ಏನಪ್ಪ ರಾಜು ನಿಮಗೆಲ್ಲ ಗೊತ್ತು ಚೆನ್ನಾಗಿ, ಏನು ಹೆದರ್ಬಿಡಿ, ಧೈರ್ಯವಾಗಿರಿ, ನಾನಿದ್ದೀನಿ ನಿಮಗೆಲ್ಲ ಕಾಪಾಡ್ತೀನಿ, ಏನಿದೆ ಮ್ಯಾಟ್ರ್ ಏನೇನು ಅಂತ ಹೇಳಿ ಅಂದರೆ ನಾವೇನು ಹೇಳ್ತೀರಿ, ಸರ್ ನಿಮ್ಗೆ ಗೊತ್ತಿಲ್ಲ ಸರ್, ಬನ್ನಿ ಸರ್ ಬರಲಿ ಸರ್ ಹೇಳ್ತೀನಿ ಅಬ್ಬಟ್ ಏನು ಮಾಡ್ತೀರಿ, 1942 ತೆಗಿತಿರ್ಬೇಕು ಹಿಸ್ಟ್ರಿ, ತೆಗಿ ಎಲ್ಲ ಏನು ಮಾಡ್ತೀರಿ ಹೇಳ್ಬಿಡ್ತೀರಿ. ಯೇಸು ಕ್ರಿಸ್ತ ಏನು ಮಾಡಿದ್ರು, ಒಂದೇ ಒಂದು ಕಿಟಿಕ್ ಮಿಟಿಕ್ ಒಂದೇ ಒಂದು ಸತ್ತು ಮಾತಾಡಿದ್ರ, ಎಷ್ಟೆಲ್ಲ ಮೋಟಿವೇಟ್ ಮಾಡೋ ನೋಡಿದ್ರಿ, ಒಂದೇ ಒಂದು ಮಾತು ಮಾತಾಡಿದಿರ್ಬೇಕಾದ್ರೆ ಆ ಮನುಷ್ಯನಿಗೆ ಆಶ್ಚರ್ಯ ಆಗ್ಬಿಡ್ತು. ಅದರ ಏನಪ್ಪ ಈ ಥರ ಇದೆಲ್ಲ ಅಂತ ಏನಕ್ಕೆ ಅಂದರೆ, ಯೇಸು ಕ್ರಿಸ್ತ ಒಂದೇ ಒಂದು ಮಾತು ಮಾತಾಡಿದರೆ ಏನಾಗಿರೋದು, ಪಿಲಾತ್ ಏನು ಹೇಳಿರೋದು, ಆಯ್ತಾಯ್ತು ಅರ್ಥ ಆಯ್ತು ಬಿಡ್ರಿ, ಓಲಿ ಏನೇ ಮಾತಾಡ್ಬಿಟ್ಟು ಬಿಡ್ರಿ, ನಾನು ನೋಡ್ಕೊತೀನಿ ಅವ್ನು ಕ್ಲೀನಾಗಿ ಏನು ಮಾಡೋದು, ಬೇಲು ಹಾಕ್ಬಿಟ್ಟು ಪ್ರಿಂಟ್ ಕೊಡ್ಬಿಟ್ಟು ಸೈನ್ ಮಾಡಿ ಸೀನ್ ಮಾಡೋದು. ನೋಡೋ ಈ ಮಟ್ಟಿಗೆ ನಾನ್ ಬೇಲೇಬಲ್ ವ್ಯಾರಂಟ್ ಅಂತ ಅಲ್ಲ, ಆಪೋಸಿಟ್ ಆಗಿ ಇವ್ನು ಯಾರು ಹಿಡಿಲೇಬಾರ್ದು ಇನ್ಮೇಲಿಂದ, ಇವ್ರು ಫ್ರೀಯೇ ಕೆಲಸ ಮಾಡಿ ಬಿಟ್ಬಿಡಿ ಅಂತ ಮಾಡಿರೋರು, ಕೊಟ್ಬಿಟ್ಟಿರೋರು ಆರ್ಡ್ರು ಕರೆಕ್ಟಾ. ಅದಕ್ಕೆ ಯೇಸು ಕ್ರಿಸ್ತ ಒಂದೇ ಒಂದು ಮಾತೇನು ಮಾಡಿಲ್ಲ, ಅವ್ರು ಮಾತಾಡಿಲ್ಲ ಕರೆಕ್ಟಾ. ಇವನ್ ಶಿಲ್ಬೆ ಮೇಲೆ ಇರ್ಬೇಕಾದ್ರೆ ಏನು ಮಾಡ್ತಾರೆ, ಅವ್ರಿಗೆ
ನೀನು ದೇವ್ರ ಮಗನಾಗಿದ್ದೆ ಏನು ಮಾಡೋದು ಶಿಬೆ ಮೇಲಿಂದ ಏನಪ್ಪ ಅವ್ರು ದೇವ್ರ ಮಗ ಅಲ್ವಾ. ಅವ್ರಿಗೆ ಎಷ್ಟು ಪವರ್ ಇತ್ತಾಯ್ತು ಅಂದರೆ ಏನ್ರಿ ಅವ್ರ ಬಟ್ಟೆ ತುದಿ ಮುಟ್ಟಿ ಎಷ್ಟೋ ಏನ್ರಿ ಕಾಯಿಲೆಗಳು ವಾಸಿ ಆಗ್ಬಿಡ್ತು. ಅಂದ್ರೆ ಅವ್ರ ಎಂಜಲು ಎಂಜಲಲ್ಲಿ ಎಷ್ಟು ಪವರ್ ಇತ್ತು ಅಂದರೆ ಕಣ್ಣು ಗುಡ್ಡೆ ಇಳ್ದಿರೋಂಥ ಮನುಷ್ಯನಿಗೆ ಕಣ್ಣು ಗುಡ್ಡೆ ಏನಾಗ್ಬಿಡ್ತು ಬೆಳೆದು ಬಿಡ್ತು. ಎಲ್ಲರ ಮುಂದೆ ಕಣ್ಣು ಗುಡ್ಡೆ ಬೆಳೆದಿರೋದು ಇರೋದು ಲೈಫ್ ಯಾರು ನೋಡೇ ಇಲ್ಲ ಬಿಟ್ರಿ. ಆ ಥರ ಆಗಿದೆ. ಆದರೆ ಆ ಮನುಷ್ಯನಿಗೆ ಅಷ್ಟು ಪವರ್ ಇಲ್ವಾ. ಹಾಂ ಆ ಮನುಷ್ಯ ಏನಾರ ಒಂದು ದೃಷ್ಟಿ ನೋಡಿದರೆ ಅಂಜುರ್ ಮರ ಏನಾಗ್ಬಿಡ್ತು ಹಾಂ ಹೋಗ್ಬಿಡ್ತು. ಅವರ ಇಂಥ ಡೈಲಾಗ್ ಕೊಡಿದಂಥ ಮನುಷ್ಯನಿಗೆ ಸುಮ್ಮನೆ ಒಂದು ಲುಕ್ ಕೊಟ್ಟಿದ್ರೆ ಮುಗ್ದೋಗಿರೋದು ಭೂಮಿನೇನಾಗಿರೋದು ಭಸ್ಮಾಗಿರೋದು. ದೇವ್ರ ಹತ್ರ ಒಂದೇ ಒಂದು ಕ್ಲೂ ದೇವರೇ ಎಸ್ ಅಂತ ಹೇಳಿದ್ರೆ ಮುಗ್ದೋಗಿದ್ದು. ಎಷ್ಟು 12,000 ದೂತ್ರಗಳು ಆಯ್ತಲ್ಲ 12,000 ಲೀಜನ್ ಅಂದರೆ 72,000 ಏಂಜಲ್ಸ್. ಒಂದೊಂದು ಏಂಜಲ್ಗೆ 1,85,000 ಜನ ಸಾಯಿಸೋ ಕೆಪಾಸಿಟಿ ಇದೆ. 72,000 ಜನ ದೂತ್ರು ಅಂತಂದರೆ ಮೈಟಿ ಫೋರ್ಸ್ ಇಡೀ ಭೂಮಿನೇ ಮಾಡಿರೋದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ಲೇ ಭಸ್ಮ ಮಾಡಿ ಬಿಸಾಕ್ಬಿಟ್ಟಿರೋರು. ಅದರ ಅಷ್ಟು ಪವರ್ ಇತ್ತು ಅವ್ರಿಗೆ. ಅವ್ರು ಮಾಡಿದರೆ ಮಾಡ್ಬೋದಾಗಿತ್ತು ಅದೇ ಮಾಡಿಲ್ಲ ಒಂದು ಮಾಡಿಲ್ಲ ಕಂಪ್ಲೀಟಾಗಿ ಏನಾಗ್ಬಿಟ್ರು ದೇವ್ರಿಗೆ ಸರೆಂಡರ್ ಆಗ್ಬಿಟ್ರು. ಆವಾಗೆ ಏನಾಗಿದ್ದು ಅಂತಂದರೆ ಆ ಒಂದು ಮಾತಿದಿಲ್ಲ ಏನ್ರಿ ನೀನಿಗೂ ಸ್ತ್ರೀಯ ಸಂತತಿಗೆ ಏನು ಮಾಡ್ತೀನಿ ಹಾಗೆ ಥರ ಉಂಟು ಮಾಡ್ತೀನಿ ಅದು ನಿನ್ನ ಕಾಲ ಹಿಂಡಿನೇ ಮಾಡ್ತದೆ ಕಸ್ತರೆ ಅಂತ ಅಂದ್ಬಿಟ್ಟು ಆ ಪ್ರಾಫೆಸಿ ಕರೆಕ್ಟಾಗಿ ನೆರವೇರ್ತು ನೋಡಿರ್ತೀನಿ. ಕರೆಕ್ಟ್ ಆ ಪ್ರಾಫೆಸಿ ಏನಾಗ್ಬಿಡ್ತೀವಿ ಫುಲ್ಫಿಲ್ಮೆಂಟು ಆಗೋಯ್ತು. ಸೇತಾನ ಏನು ಮಾಡ್ದ ಸಾ ಒಂದು ಸಂತತಿಯ ಹಿಂಡಿನೇ ಮಾಡ್ದೆ ಇವಾಗ ಕಚ್ಬಿಟ್ಟ. ಕರೆಕ್ಟ ಇವಾಗ ಸಂತತಿ ಯಾರು ಅಂತ ನೋಡಿದಾಯ್ತು ಯಾರದು ಯೇಸುಕ್ರಿಸ್ತ ಎಲ್ಲ ಸಬ್ಜೆಕ್ಟ್ ಕರೆಕ್ಟಾಗಿ ಕೇಳಿದ್ರು ತಾನೆ. ಹಾಂ ಸರಿ ಇವಾಗ ನಾನು ಉತ್ತರ ಕೇಳ್ತೀನಿ ಕ್ವಶನ್ ಕೇಳ್ತೀನಿ ಉತ್ತರ ಕರೆಕ್ಟಾಗಿ ಮಾಡಪ್ಪ ಹೇಳ್ಬೇಕು. ಇವಾಗ ಸಂತತಿ ಬಂದಾಯಿತು ಕರೆಕ್ಟ ಸಂತತಿನ ಸರ್ಪ ಕಚ್ಚಿದಾಗೋಯ್ತು. ಅದೇ ಸಂತತಿ ಏನಾಯಿತು ಮೂರನೇ ದಿನ ಇವಾಗ ಏನಾಗ್ಬಿಟ್ರಿ ಇವಾಗ ಹಾಂ ಎದ್ದೇಳ್ಬಿಟ್ರು ಅಂದ್ರೆ ಪುನರ್ತನ ಆಗಿ ಯೇಸುಕ್ರಿಸ್ತ ಏನು ಮಾಡಿದ್ರು ಇವಾಗ ಪರಲೋಕಕ್ಕೆ ಹೋಗ್ಬಿಟ್ರು. ಎಲ್ಲರೂ ಮೂರನೇ ದಿವಸ ನಂತರ ಮಾಡಿದ್ರು ಪರಲೋಕಕ್ಕೆ ಆರೋಹಣ ಆಗ್ಬಿಟ್ರು. ಅದರ ಇವಾಗ ಯೇಸು ಕ್ರಿಸ್ತನ ಸ್ತ್ರೀಯ ಸಂತತಿ ಕರೆಕ್ಟ ಹಂಗಿರ್ಬೇಕಾದ್ರೆ ಇವಾಗ ಸಂತತಿ ಏನಾಗ್ಬಿಡ್ತು ಜಯ ಒಂದ್ಬಿಡ್ತು ಕರೆಕ್ಟ ಓವರ್ಕಮ್ ಮಾಡೇ ಬಿಡ್ತು. ಇವಾಗ ಜೀವಂತವಾಗಿ ಎಲ್ಲಿದ್ದಾರೆ ಸದಾ ಕಾಲಕ್ಕೆ ಇನ್ನೂ ಮರಣ ಇಲ್ದಿರೋ ಅಂತ ಲೆವೆಲಲ್ಲಿ ಇದ್ದಾರೆ ಕರೆಕ್ಟ. ಪ್ರಾಫಸಿ ಏನು ನೋಡಿದ್ರಿ ಆದಾಮ್ಗಳಿದ್ದು ನಿನ್ನ ಸಂತತಿ ಬರ್ತಾರೆ ಸರ್ಪತಲ ಏನು ಮಾಡ್ತದೆ ಏನೋ ಕಚ್ಚಿಬಿಡ್ತು. ಇವಾಗ ಯಾಕೆ ಇನ್ನ ಯೇಸು ಕ್ರಿಸ್ತು ಆ ಒಂದು ಸರ್ಪ ತಲೆಯನ್ನು ಜಜ್ಜಿಲ್ಲ ಹೇಳ್ರಿ ಅದೇ ಥರ ನೋಡಿದ್ದು ನಾವು ಒಂದು ಭಾಗ ನೋಡಿದ್ರಿ ಹಿಂಡಿನೇ ಕಚ್ಚಲು ಆಗೋಯ್ತು ಇವಾಗ ಫುಲ್ಫಿಲ್ಮೆಂಟು ಸಂತತಿ ಏನಾಗ್ಬಿಡ್ತು ಇವಾಗ ಪುನರ್ತನಾಗೆ ಹಾಂ ಎದ್ದೋಳ್ಬಿಡ್ತು. ಅಂದ್ರೆ ಹಂಗಿರ್ಬೇಕಾರೆ ಏನಕ್ಕೆ ಆ ಸ್ತ್ರೀಯ ಸಂತತಿ ಆ ಒಂದು ಸರ್ಪ ತಲೆ ಇನ್ನೂ ಜಜ್ಜಿಲ್ಲ ಹೇಳ್ರಿ. ಯಾಕೆ ಅವಾಗೇ ಮಾಡ್ಬೋದಲ್ಲ ಅವ್ರು ಪುನರ್ತನ ಆಗ್ಬಿಟ್ರಲ್ಲ ಟಕ್ಕಂತ ಅವಾಗ ಎಲ್ಲರಿಗೂ ಜನಗಳಿಗೆ ಪುನರ್ತನ ಮಾಡಿಸಿ ಎಲ್ಲ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಿಲ್ಲ ಅದೇ ಕೆಲಸ ಇವಾಗ ನೀವೇನು ಹೇಳ್ತೀರ ಸಾವಿರ ವರ್ಷದಲ್ಲಿ ಮಾಡ್ತಿರ್ಬೋದಂತ ಅದೇ ಕೆಲಸ ಅವಾಗೇ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಿಲ್ಲ ಹೇಳ್ರಿ ಯಾಕೆ ಮಾಡಿಲ್ಲ ಹಾಂ ನೋಡ್ಬೇಕಾದ್ರೆ ಯಾಕೆ ಮಾಡಿಲ್ಲ ಇದೇ ನಮ್ಮದು ಮುಖ್ಯವಾಗಿರೋಂಥ ಒಂದು ಸಬ್ಜೆಕ್ಟ್ ಅಲ್ರ ಅದೇ ನೋಡ್ಬೇಕಾದ್ರೆ ಏನಕ್ಕೆ ಮಾಡಿಲ್ಲ ಅದರ ಯೇಸು ಕ್ರಿಸ್ತ ಏನ್ರಿ ಆ ಒಂದು ಸ್ತ್ರೀನ ಸಂತತಿಯ ಒಂದು ವೇಷನ ಏನು ಮಾಡಿದ್ರು ಅಲ್ಲಿ ಹಾಕೊಂಡು ಬಂದರು. ಯಾಕೆ ಇನ್ನು ಆ ಒಂದು ಸೇತಾನ್ ತಲೆ ಏನು ಮಾಡೋಕ್ಕಲ್ಲ ಯೇಸು ಕ್ರಿಸ್ತ ಅವರು ಜಜ್ಲಿಲ್ಲ ಅದರ ಇವನ್ನು ಎಲ್ಲ ಯಹೂದ್ಯರಿಗೆ ಏನ್ರಿ ಇಸ್ರೇಲಿರೋಂಥ ಎಲ್ಲ ಯಹೂದ್ಯರಿಗೆ ಇದು ಇದೇ ನಂಬಿಕೆ ಅದರ ಇದ್ದಿದ್ದು ಎಕ್ಸ್ಪೆಕ್ಟೇಷನ್ಸ್ ಏನು ಅಂದರೆ ಒಂದು ಸಂತತಿ ಬರ್ತಾರೆ ಇಸ್ರೇಲಲ್ಲಿ ರಾಜ್ಯ ಸ್ಥಾಪನೆ ಮಾಡ್ತಾರೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅಂತ ಇದೇ ನಂಬಿಕೆ. ಹ್ಞೂ ನಂಬಿಕೆ ಇದ್ದ ಸ್ವಲ್ಪ ಜನ ಇದ್ದಲ್ಲ ಅವ್ರ ಮುಖಾಂತರ ಮಾಡ್ಬೋದಾಗಿತ್ತಲ್ಲ ನೋಡ್ರಿ ಹೇಳ್ತಾರೆ ವಚನ ಓದಿಂತೀನಿ ಎಲ್ಲಿ ಹೇಳ್ತಾರೆ ಅಂದರೆ ಶಿಷ್ಯನರು ಹೇಳ್ತಾರೆ ನೋಡಿ ಮ್ಯಾಥ್ಯೂ 19 ಚಾಪ್ಟರ್ 27-28 ಮ್ಯಾಥ್ಯೂ 19 ಚಾಪ್ಟರ್ 27-28 ಓದಿ ಮ್ಯಾಥ್ಯೂ 19 ಅಧ್ಯಾಯದಲ್ಲಿ 27-28 ಎಲ್ಲ ಶಿಷ್ಯರು ಯೇಸು ಕ್ರಿಸ್ತನಿಂದ ಬಂದಿದ್ದಕ್ಕೆ ಏನಂತ ಕಾರಣ ನೋಡ್ರ ಈಗೋ ನಾವೆಲ್ಲಾನು ಬಿಟ್ಬಿಟ್ಟೆ ಮಾಡ್ತೇವೆ ನಿಮ್ಮ ಹಿಂದೆ ಹಿಂಬಾಸ್ತಾ ಇದ್ದೀವಿ ಹಾಂ ನಮ್ಗೇನಪ್ಪ ದೊರಕ್ತಾರೆ ಅಂತ ಬಿಟ್ಟು ಯೇಸು ಕ್ರಿಸ್ತ ಕೇಳ್ತಾರೆ ನೋಡ್ರ ಇಸ್ರೇಲ್ 12 ಕುಲಗಳಿಗೆ ಮಾಡ್ತೀರಾ ನ್ಯಾಯ ತೀರ್ಪು ಮಾಡ್ತೀರಾ ಅಂತ ಅಂತಾರಲ್ಲ ಹಂಗಿರ್ಬೇಕಾರೆ ಆ ಕೆಲಸ ಯೇಸು ಕ್ರಿಸ್ತ ಮಾಡ್ಬೋದಾಯ್ತಲ್ಲ ಸರಿ ಭೂಲೋಕದಲ್ಲಿ ಬರ್ಬೇಕಾ ಸ್ತ್ರೀ ಸಂತತಿಯಾಗಿ ಬಂದರು ಮಾಡಲಿಲ್ಲ ಕರೆಕ್ಟ ಏನಕ್ಕೆ ಮಾಡಿಲ್ಲ ಅವಾಗ ಸರಿ ಅವಾಗಂತೂ ಮಾಡಲ ಬಿಟ್ಟಾಕಿ ಹೋಗ್ಲಿ ಸತ್ಯ ಪುನರ್ತನಾಮನ ಮಾಡಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಹೇಳಿ ಅದನ್ನೇ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರದು ನಿಮಗೆ ಅದನ್ನೇ ಸ್ಥಾಪನೆ ಮಾಡೋಯ್ತಲ್ಲ ಅಷ್ಟರ ಅವಾಗೆ ಇವಾಗ ಅದೇ ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ಶಿಷ್ಯನಿಗೆ ಇದ್ದಿದ್ದು ನಂಬಿಕೆ ಅದೇ
ಯೇಸು ಕ್ರಿಸ್ತನೇ ಅವಾಗೆ ಇಸ್ರೇಲ್ನ ಸ್ಥಾಪನೆ ಮಾಡ್ತಾರೆ ಅಂತ. ಕೊಡಿ ಇನ್ನೂ ವಚನ ಓದಿ, ಡೈರೆಕ್ಟಾಗಿ ಕ್ಲಿಯರ್ ಇದೆ ನೋಡಿದ್ದೀನಿ. ಮ್ಯಾಥ್ಯೂ ಚಾಪ್ಟರ್ 20:21-22 ಮ್ಯಾಥ್ಯೂ 20 ಅಧ್ಯಾಯದಲ್ಲಿ 21 and 22 ವಚನ ಓದಿ. ನೋಡ್ರ ಅದೇ ನಾನು ಕೇಳಿದ್ದು, ನಿನ್ನ ರಾಜ್ಯದಲ್ಲಿ ರಾಜ ಅಂತ ಹೇಳ್ತಲ್ಲ ಅದು ಯಾವಾಗಾರ ಬರಲಿ, ಇವಾಗೆ ಬರ್ತೇನೆ ನಾವು ನಂಬ್ತಾ ಇದ್ದೀರಿ, ದಯವಿಟ್ಟು ಇಬ್ಬರು ಮಕ್ಕಳು ಗೇಮ್ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಂದರೆ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರಲ್ಲ, ಫೈನಾನ್ಸ್ ಮಿನಿಸ್ಟರ್ ಆಗ ಪೋಸ್ಟ್ಗಳು ಇಂಪಾರ್ಟೆಂಟ್ ಪೋಸ್ಟ್ಗಳು ನಮ್ಮ ಮಗಳಿಗೆ ಕೊಟ್ಬಿಡಿ ಅಂತ ಅಂದ್ಬಿಟ್ಟು. ಅದರ ಇದೇ ಥರ ಇದ್ದಿದ್ದು ಇಸ್ರೇಲ್ ಜನಗಳಿಗೆ ಇದ್ದಿದ್ದು ನಂಬಿಕೆ ಇದೆ, ಶಿಷ್ಯನಿಗೂ ಇದ್ದಿದ್ದು ನಂಬಿಕೆ ಇದೆ. ಈ ನಂಬಿಕೆ ಪ್ರಕಾರ ಯಾಕೆ ಯೇಸು ಕ್ರಿಸ್ತು ಮಾಡಲಿಲ್ಲ? ಇನ್ನೊಂದು ವಚನ ಓದಿಂತೀನಿ, ಇವನ್ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಯ್ತಾ ಇರ್ಬೇಕಾದ್ರೂ ಬಿಟ್ಟಿಲ್ಲ. ಲೂಕ 24:21 ಓದಿ, ಲೂಕ 24:21. ನೋಡ್ರ ಇಸ್ರೇ ಜನಗಳ ಬಿಡಿಸತಕ್ಕವನು ಅವನೇ ಅಂತಂದ್ಬಿಟ್ಟು ನಂಬಿದ್ರಿ ಅಂತ ಹೇಳ್ತಾರೆ 25 and 26. ಮಂದ ಹೃದಯದವರೇ, ಕರೆಕ್ಟಾ? ಒಂದು ನಿಮಿಷ ಇಷ್ಟ, ಇವಾಗ ಏನಕ್ಕೆ ಅದು ಮಾಡಲಿಲ್ಲ ಅಂದ್ರೆ, ಇವಾಗ ಯೇಸು ಕ್ರಿಸ್ತ ಮೊದಲೇ ಬರುವಿಕೆಯಲ್ಲಿ ಅವ್ರು ಮಾಡ್ಬೋದಾಗಿತ್ತು ಅಂದ್ರೆ ಎಲ್ಲ ಜನಗಳು ಅವತ್ತ ಸ್ತ್ರೀ ಸಂತತಿ ಮುಖಾಂತರ ಎಲ್ಲ ಆಶೀರ್ವಾದ ಮಾಡ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ? ಯಾಕೆ ಸರ್ಪದ ಕಲಿ ಕಚ್ಚಿಸ್ಕೊಂಡು ಸಾಯ್ಬೇಕಾಯಿತ್ತು ಅಲ್ಲ, ಕಚ್ಚಿಸ್ಕೊಂಡು ಸತ್ಯ ಪುನರ್ಧನಾಮನ ಕೂಡ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ ನೋಡ್ಬೇಕಾದ್ರೆ ಮೊದಲನೇ ಪಾಯಿಂಟ್ ಏನಕ್ಕೆ ಅಂದರೆ ಅವರು ಸ್ತ್ರೀ ಸಂತತಿಯಾಗೇ ಬಂದ್ಬಿಟ್ರು. ಹಾಗೆ ಗೊತ್ತಲ್ಲ ಅಬ್ರಾಹ್ಮಿನ ಸಂತತಿಯ ವ್ಯವಸ್ಥೆಯಲ್ಲಿ ನಡೆಸ್ಕೊಂಡೆ ಬಂದರು ಅಂತ. ಅವ್ರು ಬಂದು ಆವಾಗೇ ಮೊದಲನೇ ಬರುವಿಕೆಯಲ್ಲೇ ಅವರು ಜೀವನ ತ್ಯಾಗ ಮಾಡಿ ಶಿಲ್ಪ ಮೇಲೆ ಮರಣ ಒಪ್ಪಿಸ್ಕೊಡ್ದಿರಾ, ಎಲ್ಲ ಜನಗಳು ಆಶೀರ್ವಾದ ಮಾಡಿದರೆ ಏನಾಗಿರೋದು ಗೊತ್ತಾದ? ಜಸ್ಟ್ ಟೆಂಪ್ರರಿ ಆಗಿರೋದು. ಯಾಕಂದರೆ ಎಲ್ಲರ ಮೇಲೆ ಮರಣದಂಡನೆ ಏನಾಗಿದೆ ಇದೆ, ಅನ್ನ ತಿಂದಿದ್ದೋ ತಿಂದಲೇ ಸಾಯ್ತಿ ಅಂತಂದ್ಬಿಟ್ರು. ಅಂದರೆ ಎಲ್ಲ ಮನುಷ್ಯರು ಮ್ಯಾಕ್ಸಿಮಮ್ 1,000 ವರ್ಷ ಬದುಕಿರೋರು, ಅವ್ರ 1,000 ವರ್ಷಗಳಲ್ಲಿ ಏನಾಗಿರೋ ಎಲ್ಲರು ತಿರೋಗ್ಬಿಟ್ಟಿರೋ. ಅದೇ ಹೊಡ್ಬೇಕಾದ್ರೆ ಆ ಸತ್ತೋಗಿರೋಂಥ ಜನಾಂಗದವ್ರಿಗೆ ಆಶೀರ್ವಾದ ಮಾಡಿ ಏನಾಗಲ್ಲ. ಒಂದು ನಿಮಿಷ ರೀ, ಸತ್ತೋಗಿರೋ ಜನಾಂಗದವ್ರಿಗೆ ಆಶೀರ್ವಾದ ಮಾಡಿ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಯೇಸು ಕ್ರಿಸ್ತ ಏನು ಮಾಡೋದಂದ್ರೆ ತನ್ನ ಜೀವನ ಏನು ಮಾಡೋದು, ಫಸ್ಟು ತ್ಯಾಗವಾಗಿ ಹಾರೆ ಹೇಳ್ಕೊಟ್ರು ಅಲ್ವ. ಅದೇ ಹೇಳಿದ್ ನೋಡಿ ಆ ವಚನ, ಇವಾಗ ಓದಿಷ್ಟು ವಚನ 25-26. ಯೇಸು ಕ್ರಿಸ್ತ ಅವ್ರು ಹೇಳ್ತಾ ನೋಡಿ, ಶಿಷ್ಯಂದಗಿತ್ತಲ್ಲ ಈ ನಂಬಿಕೆ, ಈ ನಂಬಿಕೆ ಯಾಕೆ ಸರಿಯಿಲ್ಲ ಅಂದ್ಬಿಟ್ಟು ಯೇಸು ಕ್ರಿಸ್ತ ಕಾರಣ ಹೇಳ್ತಾರೆ ನೋಡಿ ಅಂತಿಲ್ಲಿ ಓದಿ. ಹಾಂ, ಲೂಕ 24:25-26. ಲೂಕ 24:25 ವಚನ. ಅಗತ್ಯವಾಗಿತ್ತಲ್ಲವೇ. ಏನಕ್ಕೆ ಅಗತ್ಯ ಅಂದರೆ ಇವರು ಜೀವ ಕೊಡದಿರ ಇದ್ರೆ, ರ್ಯಾನ್ಸಮ್ ಕೊಡದಿರ ಇದ್ರೆ ಎಲ್ಲರ ಮನುಷ್ಯನಿಗೂ ಮಾಡಿದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ವಿಮೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಫಸ್ಟು ಸಾಯ್ದೇನಾಗಿತ್ತು ಇಂಪಾರ್ಟೆಂಟ್. ಆಮೇಲೆ ಮೈ ಮೇಲೆ ಸೇರೋದು ನೆಸೆಸರಿ. ಹೇಗೆ ಗೊತ್ತ ಸರ್, ಅವರು ಭೂಲೋಕದಲ್ಲಿ ಬಂದರು ಬದಲೇ ಬರೋಕ್ಕೆಲೆ, ಅವಾಗ ಜನಗಳಿಗೆಲ್ಲ ಅದ್ಭುತ ಮಾಡಿದ್ರು. ಆವಾಗೇ ಜನಗಳಿಗೆ ಏನಂತಾರೆ ಸಂತತಿಯಿಂದ ಏನೇನು ಆಶೀರ್ವಾದ ಬರಬೇಕಾಗಿತ್ತು ಆ ಆಶೀರ್ವಾದನ ಅವಾಗೇ ಕೊಟ್ಬಿಟ್ಟಿದ್ದಾರೆ. ಆ ಜನಗಳು ಮರಣದಂಡನೆ ಇರೋದ್ರಿಂದ ಶಾಶ್ವತವಾಗಿ ಭೂಲೋಕದಲ್ಲಿ ಇರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ವರ್ಷ ಇರ್ಬೋದು? ಆದಮೇಲೆ ಮರಣ ಬಂದಿತ್ತಲ್ಲ ಸರ್, ಮ್ಯಾಕ್ಸಿಮಮ್ ಏನಾಗಿರೋದು 1,000 ವರ್ಷದವರೆಗೆ ಇರೋರು. ಅದೇನು ತಿನ್ನಿದ ದಿನ, ಹಣ್ಣ ತಿನ್ನಿದ ದಿನ ಸತ್ಯ ಸಾಯಿವೆ ಅಂತಿದ್ರಿ. ದಿನ ಅಂದರೆ ಯೇಸು ಕ್ರಿಸ್ತನಿಗೆ 1,000 ವರ್ಷ, ಅಂದರೆ ಮ್ಯಾಕ್ಸಿಮಮ್ ಮನುಷ್ಯನ ಆಯುಸ್ಸು 1,000 ವರ್ಷದವರೆಗೆ ಇರೋದಷ್ಟೇ. ಅದಾಮೇಲೆ ಏನಾಗಿರೋ ಅವನು ಬೈ ಡಿಫಾಲ್ಟ್ ಆಗಿ ಸತ್ಯ ಸತ್ತಿರೋನು, ಯಾಕಂದರೆ ಪಾಪದ ಒಂದು ದಂಡನೆ ಇರೋದ್ರಿಂದ, ಮರಣ ಇರೋದ್ರಿಂದ. ಅದಕ್ಕೆ ಯೇಸು ಕ್ರಿಸ್ತ ಫಸ್ಟ್ ಏನು ಮಾಡಬೇಕು, ಆ ಮರಣನ ತೆಗಿಬೇಕು, ಆ ಮರಣನ ಏನು ಮಾಡೋಕ್ಕೆ ಜಯಿಸಬೇಕು. ಆ ಮರಣನ ಹೆಂಗೆ ಜಯಿಸಿದ್ರು ಅಂತಂದರೆ ತನ್ನ ತಾನೇ ಆದಾಮ್ಗೆ ಈಡು ಕೊಟ್ಟಿರಿಂದ. ಅದಕ್ಕೆ ನಾನು ಗೊತ್ತಿಲ್ಲ ಒಂದು ಕ್ಲಾಸು ಯಾವುದೋ ರ್ಯಾನ್ಸಮ್ ನೋಡಿ ಈ ಕ್ಲಾಸ್ ಇದೆಲ್ಲ ಏನಂದರೆ ಆದಾಮಿಂದ ಎಲ್ಲರಿಗೂ ಯಾವ ಥರ ಮರಣ ದಂಡನೆ ಬಂತು, ಅದಕ್ಕೋಸ್ಕರ ಯೇಸು ಕ್ರಿಸ್ತ ತನ್ನ ಜೀವನ ಮಾಡಿದ್ರು ಆದಾಮ್ಗೆ ಒಪ್ಪಿಸ್ಕೊಟ್ರು. ಆದಾಮ್ಗೆ ಈಡು ಕೊಟ್ಟಿರೋದ್ ಮುಖಾಂತರ ಆದಾಮಿನ ಜನಾಂಗದವರೆಲ್ಲ ಯಾವ ಥರ ಸಾಯ್ತಾ ಇದ್ರು, ಕ್ರಿಸ್ತನ ಎಲ್ಲರಿಗೂ ಜೀವಂತ ಬರೋಕ್ಕೇನಾಯ್ತು ಸಾಧ್ಯವಾಯಿತು. ಈ ಕಾನ್ಸೆಪ್ಟು, ಈ ಫಸ್ಟ್ ಪಾಯಿಂಟು ಯೇಸು ಕ್ರಿಸ್ತ ಫುಲ್ಫಿಲ್ ಮಾಡಿದಿರಾ, ಯಾರಿಗೆ ಎಷ್ಟೇ ಆಶೀರ್ವಾದ ಕೊಟ್ಟಿದ್ದು ಏನಾಗಿರೋದು ಟೆಂಪ್ರರಿ. ಇವಾಗ ನೀವೇ ಯೋಚನೆ ಮಾಡಿ, ಯೇಸು ಕ್ರಿಸ್ತ ಮೊದಲನೇ ಬರೀ ಎಷ್ಟು ಜನ ಅದ್ಭುತ ಮಾಡಿದ್ರು, ಇವತ್ತೆಲ್ಲ ಜೀವಂತ ಅದವ್ರ ಯಾಕೆ ಯಾಕೆ ಸತ್ತೋಗ್ಬಿಟ್ರು? ಯಾಕೆಂದರೆ ಟೆಂಪ್ರರಿ, ಅದು ಅಮೇತು ಮರಣದಂಡನೆ ಇದೆ. ಮರಣದಂಡನೆ ಇರೋದ್ರಿಂದ ಮರಣದಂಡನೆ ತೆಗಿಯೋಕೋ ತನಕ ಏನು ಮಾಡೋ ಏನಿಲ್ಲ ಪ್ರಯೋಜನ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ನೋಡಿದ್ದೀನಿ, ಶೈತಾನ ಒಂದು ಆಫರ್ ಕೊಡ್ತಾನೆ, ಇಡೀ ರಾಜ್ಯನ ಯಾರು ಕೊಡ್ತೀನಿ ನಿನಗೆ ಕೊಡ್ತೀನಿ ತಗೋ ಅಂತಂದ್ರೆ ಯೇಸು ಕ್ರಿಸ್ತ ಹೆಂಗೆ ಓದೋ ತಗೊಂಡಿಲ್ಲ, ಇಟ್ ಈಸ್ ಎ ಡೆಡ್ ವರ್ಲ್ಡ್.
ಇರಿ ಅದು ಹೇಳ್ತೀನಿ, ಈ ಸಬ್ಜೆಕ್ಟ್ ಫುಲ್ ಆಗ್ಬಿಡಲಿ ಅವಾಗ ನಿಮ್ಗೆ ಕ್ವಶನ್ ಹೇಳಿ ಅಂತ ಹೇಳ್ತೀನಿ. ಇದು ಔಟ್ ಆಫ್ ದ ಕಂಟೆಸ್ಟ್ ಆಗ್ಬಿಡುತ್ತೆ, ಯಾಕಂದ್ರೆ ಇದು ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇವಾಗ ಹೆಂಗ್ ಸರ್ ಅರ್ಥ? ಇವಾಗ ಇವಾಗ ಯೇಸು ಕ್ರಿಸ್ತು ಆ ಕಾಲದಲ್ಲಿ ಎಲ್ಲರ ಜನಗಳಿಗೆ ಆಶೀರ್ವಾದ ಮಾಡಿದರೆ, ಅವ್ರು ಯಾವ ಥರ ಆಶೀರ್ವಾದ ಮಾಡಿರೋ ಅಂದರೆ ಸಾಯ್ತಾರಂಥ ಜನಾಂಗದವ್ರಿಗೆ ಆಶೀರ್ವಾದ ಮಾಡಿರೋದು ಅಷ್ಟೇ. ಅದೇನಾಗಿರೋ ತಿಳಿಯನಾಗಿರೋ ಸತ್ಯ ಸತ್ಯ ಸಾಯ್ತಾ ಇದ್ರು, ಅದನ್ನ ಪ್ರಯೋಜನ ಆಗ್ತಾ ಇರಲ್ಲ, ಅದು ಶಾಶ್ವತವಾಗಿರ್ತಾ ಇರಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಸೇತ ನೀನು ಆಫರ್ ಕೂಡ ಮಾಡೋಕ್ಕಾಗಿಲ್ಲ, ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಸರಿಯಪ್ಪ, ಆವಾಗ ಅಕ್ಸೆಪ್ಟ್ ಮಾಡಲೇ ಬೇಡ ಬಿಟ್ಟಾಕಿ. ಸರಿ, ಇವನು ಸತ್ಯ ಪುನರ್ತನ ಆದಲ್ಲ, ಅವಾಗ ಮಾಡ್ಬೋದಾಗಿತ್ತಲ್ಲ, ಅವಾಗ ಯಾಕೆ ಮಾಡಿಲ್ಲ? ಪುನರ್ತನ ಆಗ್ಬಿಟ್ಟಿರುವ ಯೇಸು ಕ್ರಿಸ್ತು ಇವತ್ತು ಮಾಡ್ಬೋದಾಯ್ತಲ್ಲ, ಹಾಂ ಕೊಟ್ಟಾಯ್ತಲ್ಲ, ಅದಾಮೇಲೆ ಯಾಕೆ ಮಾಡಿಲ್ಲ? ಅದರ ಓದಿಂತೀನಿ, ಅಪೋಸ್ತಲ ಕೃತ್ಯಗಳು 1:6 ಇದೇ ಪ್ರಶ್ನೆನ ಶಿಷ್ಯರು ಕೇಳ್ತಾರೆ. ಅಪೋಸ್ತಲ ಕೃತ್ಯಗಳು 1:6 ಅಪೋಸ್ತಲ ಕೃತ್ಯಗಳು 1:6 ಹಾಂ ನೋಡ್ರ, ಈ ಪಾಯಿಂಟ್ ಕೇಳ್ತಾ ನೋಡಿ, ನಮ್ಗೆಲ್ಲರಿಗೂ ಇರೋ ಡೌಟು. ಸರಿ, ಅವಾಗ ಮಾಡಿಲ್ಲ ಸರಿ, ಬಿಡಿ ಸರ್ ಹೋಗಲಿ, ಪುನರ್ಥನ ಆದ್ರಲ್ಲ, ರ್ಯಾನ್ಸಮ್ ಕೊಟ್ಟಾಯ್ತಲ್ಲ, ಅವಾಗಾರ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಯೇಸುಕ್ರಿಸ್ತನ ಪ್ರಶ್ನೆ ಕೇಳ್ಬೇಕಾದ್ರೆ ಏನು ಮಾಡ್ತಾರೆ? ಯೇಸುಕ್ರಿಸ್ತು ಅದೆಲ್ಲ ನಿಮ್ಮ ವಿಚಾರ ಅಲ್ಲ, ದೇವ್ರ ಯೋಜನೆ ಇದ್ದರೆ ಕಾಲ ವಿಚಾರಗಳನ್ನು ನೀವು ಇದು ಮಾಡೋದು ನಿಮ್ಮದು ನಿಮ್ದು ಈ ಕೆಲಸ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಹಂಗೆ ಏನಕ್ಕೆ ಮಾಡಿಲ್ಲ ಅಂದರೆ ಇದೇ ಬೈಬಲ್ ಅಂತ ಗ್ರೇಟ್ ಸಸ್ಪೆನ್ಸ್ ಅಂದರೆ ಏನು ರೀ, ಇದೇ ಬೈಬಲ್ ಅಂತ ದೊಡ್ಡ ರಹಸ್ಯ. ಏನು ರಹಸ್ಯ ಅಂತಂದರೆ ಏನು ರೀ, ಆ ಯೇಸು ಕ್ರಿಸ್ತು ಅಂದರೆ ಯಾರು, ಆ ಕ್ರೈಸ್ಟ್ ಅಂದರೆ ಯಾರು ಅಂತಂದ್ಬಿಟ್ಟು ಇರೋದೇ ಒಂದು ದೊಡ್ಡ ರಹಸ್ಯ ಬೈಬಲಲ್ಲಿ. ಅದರ ಅದೇ ನೋಡ್ಬೇಕಾದ್ರೆ ಈ ರಹಸ್ಯ ಲೋಕದಲ್ಲಿರೋಂಥ ಯಾವುದೇ ಪಾಸ್ಟ್ಗಳಿಗಾಗಲಿ ಏನು ರೀ ಇದು ಗೊತ್ತೇ ಗೊತ್ತಿಲ್ಲ. ಅದರ ಅದು ಈ ಬೈಬಲ್ ನೋಡಿಸಿ, ನಿಮಗೆಲ್ಲ ಗೊತ್ತಿರ್ತದೆ, ಈ ಸಿಂಪಲಾಗಿ ಗೊತ್ತಿರ್ತದೆ ಬೈಬಲ್ ಸಿಂಪಲ್ ವಚನಗಳಷ್ಟೇ. ಅದರ ಇದು ಏನೇ ಗೊತ್ತಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಬೈಬಲ್ ಮೇಲೆ ನಂಬಿಕೆ ಏನಿಲ್ಲ ಜನಗಳಿಗೆ, ಇಲ್ಲ ಬೈಬಲ್ ಯಾರೋ ಓದಿಲ್ಲ. ಅಂದರೆ ಕ್ರಿಸ್ತನು ಅಂದರೆ ಯಾರೋ ಅಧ್ಯಯನ ಮಾಡ್ತಾನೆ, ಇವಾಗ ಚೆಕ್ ಮಾಡಿ ನೋಡಬೇಕು ಆ ಸ್ತ್ರೀನ ಸಂತತಿ ಯಾರೋ ಅಧ್ಯಯನ ಮಾಡೋಣ ತಿರುಗಾ. ಇವಾಗ ನಾವು ಓದ್ಬಿಟ್ಟು ನೋಡೋಣ, ನಾವು ಏನು ಮಾಡಿದ್ರಿ ಇವಾಗ ಅಲ್ಲಿಂದ ಯೇಸು ಕ್ರಿಸ್ತಿಗೆ ಬಂದ್ರಿ, ಹಾಂ ನೆಕ್ಸ್ಟ್ ಟೈಮ್ ಮಾಡೋಕೆ ಫರ್ದರ್ ಕಂಟಿನ್ಯೂ ಮಾಡಿ ನೋಡೋಣ. ಅದು ಅಂದರೆ ಯೇಸು ಕ್ರಿಸ್ತನು ಕಟ್ಟ. ಇವಾಗ ಜೀಸಸ್ದು ಒರಿಜಿನಲ್ ಹೆಸರು ಹೇಳಿ ನೋಡೋಣ. ಯೇಶುವ, ಹಾಂ ಆಮೇಲೆ ಯೇಶುವ ಅಂದ್ರೆ ಏನರ್ಥ? ಇಂಗ್ಲೀಷಲ್ಲಿ ಹೆಂಗೆ ಹೇಳೋಣ ಯೇಶುವ ಅಂದರೆ? ಅಲ್ಲ ಇಂಗ್ಲೀಷಲ್ಲಿ ಹೇಳ್ರಿ. ಜೀಸಸ್ ಕಟ್ತಾನೆ, ಜೋಶುವ ಜೀಸಸ್ ಕಟ್ತಾನೆ, ಹಾಂ ಇಮ್ಯಾನ್ಯುಯೆಲ್, ಹಾಂ ಸರಿ ಓಕೆ. ಈ ಕ್ರೈಸ್ಟ್ ಅಂತ ಎಲ್ಲಿ ಬಂತು? ನಾವು ಜೀಸಸ್ ಕ್ರೈಸ್ಟ್ ಅಂತ ಹೇಳೋದು, ನಾವು ಜೀಸಸ್ ಅಂತ ಹೇಳ್ತೀರಾ, ಬರೀ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತೀರಿ. ಈ ಕ್ರೈಸ್ಟ್ ಅಂತ ಎಲ್ಲಿ ಬಂತು ವಾರ್ತೆ? ಯಾವಾಗ ಬಂತು ಯೇಸು ಕ್ರಿಸ್ತನಿಗೆ? ಹಾಂ ಕ್ರೈಸ್ತನ ಪದ ಅರ್ಥ ಏನು? ಅಭಿಷಕ್ತ. ಕ್ರೈಸ್ತನ ಏನ್ರಿ? ಅನಾಯಿಂಟೆಡ್ ಕಟ್ಟಲ್ಲ ಬದ. ಹಾಂ ಅಂದರೆ ಯೇಸು ಕ್ರಿಸ್ತು ಹುಟ್ಟದಾಗಿಂದ ಯೇಸು ಕ್ರಿಸ್ತನಾಗಿರಲ್ಲ ಅವರು, ಹುಟ್ಟುಬಾಕರ ಏನ್ರಿ ಅವರು ಯೇಸು ಕ್ರಿಸ್ತನಾಗಿದ್ದು ಯಾವಾಗ ಅಂತ ಮಾಡ್ಕೆ. ಇವಾಗ ನಾವು ಬೈಬಲ್ ಓದ್ಬೇಕು. ಹಾಂ ಯಾವಾಗ ಓದಿತೀನಿ? ಯೋಹಾನ 1:41 ಯೋಹಾನ 1:41 ಹಾಂ John 1:41 ಏನೋ ವಚನ ಗೊತ್ತಾಗಿಲ್ಲ, ಟಿ ವಿ ನೋಡ್ರಿ, ಟಿ ವಿಲಿ ವಚನ ಹಾಕಿನಿ, ಅದು ಕಾಪಿ ಮಾಡ್ಕೊಳ್ಳಿ. ಹಾಂ ಹ್ಞೂ ಹಾಂ ನೋಡಿ, ಮಸ್ಸಿಯನು ನಮಗೆ ಸಿಕ್ಕಿದ್ರು ಅಂತಂದ್ಬಿಟ್ಟು ಯೇಸು ಅಂತ ಕೊಡೋದಂತೆ. ಇವಾಗ ಅಲ್ಲಿ ಹೇಳ್ತೋಣಿ, ಮಸ್ಸಿಯ ಅಂದರೆ ಆ ವಾರ್ತೆ ಅರ್ಥ ಏನು ಹೇಳ್ತೋಣಿ? ಹಾಂ ಮಸಿಯ ಅಂದ್ರೆ ಏನ್ರಿ ಇವಾಗ? ಕ್ರಿಸ್ತನು. ಕ್ರಿಸ್ತನು ಅಂದರೆ ಆ ವಾರ್ತೆಗೆ ಅರ್ಥನೇ ಏನು ಗೊತ್ತಾ? ಅಭಿಷಕ್ತನು ಅಂತ. ದಾನಿಯಲ್ 9:25 ಓದಿ, Daniel 9:25 ಅಲ್ಲಿ ನೋಡಿದ್ರಿ ಮೆಸ್ಸಿಯನ್ನು ಏನರ ಕ್ರಿಸ್ತನು ಕರೆಕ್ಟಾ? Daniel 9:25 ಓದಿ. ಏನ್ರಿ ಅಭಿಷಕ್ತನಾಗಿರಂತ ಪ್ರಭು ಕರೆಕ್ಟಾ? ಇದು ಇಂಗ್ಲೀಷ್ ಓದಿ, ಇಂಗ್ಲೀಷಲ್ಲಿ ನೋಡೋಣ ಬೇರೆ ಟ್ರಾನ್ಸ್ಲೇಷನ್ಸ್ ಅಲ್ಲಿ. ಹಾಂ 9:25 from the going forth of the degree, from the issuing of the decree to restore and rebuild Jerusalem until the anointed one until the anointed one kanale matti vagale amal next brother the ruler comes there, the ruler anta bandu bidtadara english nim bible odidira, the prince comes there. Prince anta alvara nim bible sister Daniel ಪರಿಶುದ್ಧ ಅಂತ ಬಂದಿದೆ. ಹಾಂ ಅಭಿಷಕ್ತನಾಗಿರ, ಹಾಂ ನೋಡ್ರ ಏನಂತಾರೆ ಅಭಿಷಕ್ತನಾಗಿರಂತ ಪ್ರಭು ಅಂದ್ರ ತಮಿಳಲ್ಲಿದ್ರೆ ಒಂದು ತಮಿಳು ಯಾರು ತಮಿಳು ಯಾರಿಗೂ ಬರಲ್ಲ ಓದಕ್ಕೆ ಇಲ್ಲಿ
ತಮಿಳು ಯಾರಿಗೂ ಬರಲ್ಲ ಓದಕ್ಕೆ, ಓದ್ತಿರಲ್ಲ ನೆಕ್ಸ್ಟ್ ಟೈಮ್ ತಮಿಳು ಬಿಲ್ ತೊಗೊಂಡು, ಯಾಕಂದ್ರೆ ನೆಕ್ಸ್ಟ್ ಕ್ಲಾಸಸ್ಗಳು ತಮಿಳು ಸುಮ್ಮನೆ ಏನೋ ಕೆಲವರು ವಚನಗಳು, ಯಾಕಂದ್ರೆ ನನಗೇನು ಅರ್ಥ ಇದ್ರೆ ನಿಮಗೆ ಬೈಬಲ್ ಏನು ಹೊರತು ನಿಮಗೆ ಕನ್ಫರ್ಮೇಷನ್ ಅಂತೆ, ಯಾಕಂದ್ರೆ ಇವರೇನೋ ಕಲ್ಪನಾ ಕಥೆಗಳು ಹೇಳ್ಬಿಟ್ರು ಅಂತಲ್ಲ ಅಲ್ವರ, ಅದಕ್ಕೆ ಇಮ್ಯಾಜಿನೇಷನ್ ಬರ್ಬಿಡೋದು ಅಷ್ಟೇ. ಅದೇ ಹೇಳ್ತಾರೆ ಕೆ ಜೆ ಬಿ ಇದೆಯಾ ಇಂಗ್ಲೀಷು, ಕೆ ಜೆ ಬಿ ಹಾಂ, ಕೆ ಜೆ ಬಿ ಇಲ್ವಾ ನಿಮ್ಮ ಹತ್ರ ಯಾರತ್ತ ಇಲ್ಲಿ ಓದಿ ಬಿಡ್ರೆ 25 ಓದಿ ಬಿಡ್ರಿ, ಕೆ ಜೆ ಬಿನೇ ಓರಿ 25 ಓದಿ 925 ಅಲ್ಲಿ ನೋಡಿ ಮೇಡಮ್ ರೈಟ್ ಹ್ಯಾಂಡ್ ಸೈಡ್ ಹಾಂ. No, therefore, and understand that from the going forth of the commandment to restore and to build Jerusalem unto the Messiah, the Prince. Unto Messiah, the Prince. Salem, unto ನಿಮ್ಮ ಬೈಬಲ್ ಏನ್ ಬರ್ತದೆ ಅಂಟು ಅನಾಯಿಂಟೆಡ್, ಹಂಗಾರೆ ಮಸ್ಸಿಯಾ ಅಂದ್ರೆ ವಾರ್ತೆಗೆ ಏನಂತ ಅರ್ಥ ಅನಾಯಿಂಟೆಡ್, ಅನಾಯಿಂಟೆಡ್ ಅಂದ್ರೆ ಹೆಂಗ ಗೊತ್ತ ಮೀನಿಂಗ್ ಅಲ್ಲಿ ನೋಡಲ್ಲ ಅವಾಗ ಏನಂದ್ರೆ ಯೋಹಾನಲ್ಲಿ ನೋಡಿದ್ರೆ ಕ್ರಿಸ್ತನು ಅಂತ, ಅಂದ್ರೆ ಯೇಸು ಕ್ರಿಸ್ತನಾಗಿದ್ದು ಯಾವಾಗ ಅಂದ್ರೆ ಯಾವಾಗ ಅವರು ದೀಕ್ಷಾಸ್ಥಾನ ತಗೊಂತಾರೆ ಅವಾಗ ಏನಾಗಿದ್ದು ಅವರು ಕ್ರಿಸ್ತನಾಗಿದ್ದು, ಅಲ್ಲಿವರೆಗೆ ಏನಾಗಿಲ್ಲ ಅವರು ಕ್ರಿಸ್ತನು ಅಲ್ಲ ಅಂದ್ರ ಅಲ್ಲಿ ಇನ್ನೊಂದು ವಚನ ಓದಿ ಅಪೊಸ್ತಲ ಕೃತ್ಯಗಳು, ಅಪೊಸ್ತಲ ಕೃತ್ಯಗಳಲ್ಲಿ ಓದಿಂತೀನಿ 10:38 ವಚನ, ಅಪೊಸ್ತಲ ಕೃತ್ಯಗಳು 10:38 ನೋಡ್ರ ಪವಿತ್ರಾತ್ಮ ಏನ್ ಮಾಡಿದ್ರು ಇವಾಗ ಅಭಿಷೇಕಿಸಿದ್ರೆ ಅದೇ ಅಭಿಷಕ್ತನು, ಅರ್ಥ ಆಯ್ತಾ ನೋಡಿ ಇವಾಗ ಗೊತ್ತಾಗ ಇವಾಗ ಅದು ಯೇಸು ಕ್ರಿಸ್ತನಾಗಿದ್ದ ಯಾವಾಗ ಯಾವಾಗ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡ್ರ ಅವಾಗ ಏನಾಗಿದ್ದು ಯೇಸು ಕ್ರಿಸ್ತನಾಗಿದ್ದು, ಅಲ್ಲಿವರೆಗೇನೆ ಇಲ್ಲ ಇವಾಗ ಯೇಸು ಕ್ರಿಸ್ತನ್ ಅಲ್ವೇ ಇಲ್ಲ ಅದ್ರ ಇವಾಗ ನಿಮ್ಗೆಲ್ಲರಿಗೂ ಕ್ವಶನ್. ಇವಾಗ ದೇವರು ಯಾರನ್ನು ಮಾತ್ರ ಅಭಿಷೇಕ ಮಾಡಿದ್ರು, ಯೇಸು ಕ್ರಿಸ್ತನ್ ಮಾತ್ರ ಅಭಿಷೇಕ ಮಾಡಿದ್ರ ಆರೋನ್ ಅಭಿಷೇಕ ಮಾಡಿದ್ರು ಅಲ್ವರ, ಅವರು ಅವ್ರನ್ನ ಒಲಿಯು ಎಣ್ಣೆಯಲ್ಲಿ ಅಭಿಷೇಕ ಮಾಡಿದ್ದು, ಪವಿತ್ರಾತ್ಮನಲ್ಲಿ ಅಭಿಷೇಕ ಮಾಡಿದ್ದು ಯಾರನ್ನ ಹೇಳಿ, ಇವಾಗ ಯೇಸು ಕ್ರಿಸ್ತ ಬಿಟ್ಟಿದ ನಂತರ ದೇವರು ಬೇರೆ ಯಾರ್ದು ಪವಿತ್ರಾತ್ಮನ ಅಭಿಷೇಕ ಮಾಡಿಲ್ವಾ ಅಷ್ಟೇನಾ, ಬರೀ 20 ಯಾರನ್ನ ಎಲ್ಲರೂ ಒಂದು ಯಾರಪ್ಪ ಸಿದ್ದರಾಮಯ್ಯನ ಮಾಡೋರ ಹಂಗಂತ ಹೇಳ್ರಿ ಕರೆಕ್ಟಾಗಿ ಹೇಳಿ ಧೈರ್ಯವಾಗಿ ಹೇಳ್ರಿ ಯಾಕೆ ತಿಂತೀರ ನಮ್ಮನ್ನು ಮಾಡೋರ ನಿಮ್ದೆಲ್ಲ ಮಾಡೋರ ಇಲ್ಲ ರಬ್ಬನ್ನೇ ಮಾಡೋರ ಎಲ್ಲರೂ ಮಾಡೋರ ಅಷ್ಟೊಂದು ಡೌಟಾ ನಿಮ್ಗೆಲ್ಲ, ನಿಮ್ಗೆಲ್ಲ ಪವಿತ್ರ ಆದ್ಮೇಲೆ ಅಭಿಷೇಕ ಆಗೈತೆ ಇಲ್ಲ ಆಗಿದೆ ತಾನೇ ಅಲ್ವರ, ಹಂಗಾರೆ ನಾವೆಲ್ಲ ಏನಂಗಾರೆ ನಾವೆಲ್ಲ ಏನಿವಾಗ ನಾವೆಲ್ಲ ಅಭಿಷೇಕ ನಾವೆಲ್ಲ ಏನಾಗ್ರಿ ಇವಾಗ ಅದೇ ಕ್ರೈಸ್ತರು ಅಂದ್ರೆ ಪದದ ಅರ್ಥ ಮೀನಿಂಗ್ ಕ್ರೈಸ್ತರು ಅದೇನು ಕ್ರಿಶ್ಚಿಯನ್ಸ್ ಅನ್ನೇನು ಕ್ರೈಸ್ಟ್ ಮೀನ್ಸ್ ಅದೇ ಅಭಿಷಕ್ತ ಆಗಿರೋರಿಗೆ ಕ್ರಿಶ್ಚಿಯನ್ಸ್ ಅಂತ ಹೇಳೋದು ಕರೆಕ್ಟಾ, ಈ ಪದದ ಅರ್ಥ ಗೊತ್ತೈತೆ ಇವಾಗ ವಚನ ಇದೆ ತೆಗೆದಿದ್ದೀನಿ 2 Corinthians ಅದು ನೆಕ್ಸ್ಟು ಇವಾಗ ಆಗಿದ್ರೆ ಅಂತ ಒಪ್ಪಿದೀರ ಇದು ಆಗಿಲ್ಲ ಬಿಟ್ಟಿದ್ದು ನೆಕ್ಸ್ಟ್ ಆಮೇಲೆ ನೋಡಿಸ್ತೀನಿ ಆದ್ಮೇಲೆ ನೀವು ಗೆಸ್ ಮಾಡ್ಬೇಕು ಆಗೈತೋ ಇಲ್ಲೋ ಅಂತ ಕರೆಕ್ಟಾ, ಅದನ್ನ ಹೇಳ್ಬೋದು ಅದು ನೆಕ್ಸ್ಟ್ ವೀಕ್ ನೋಡೋದ. 2 Corinthians 1:21 ನೋಡ್ರಿ ನಮ್ಮನ್ನು ಅಭಿಷೇಕಿಸಿ ನೋಡ್ರ ನಮ್ಮನ್ನು ಸ್ಥಿರಪಡಿಸೋದು ಯಾರು ಇವಾಗ ನಮ್ಗೆಲ್ಲ ಅಭಿಷೇಕ ಆಗೈತಲ್ಲಪ್ಪ ಅವಾಗ ನಾವೆಲ್ಲ ಏನು ಇವಾಗ ನಾವೆಲ್ಲ ಕ್ರಿಸ್ತರು ಹೌದಾ, ಡೌಟ ಇಲ್ವಾ ಡೌಟ್ ಇನ್ನ ಡೌಟ್ ಐತಾ, ವೆರಿ ಗುಡ್ ಓದಿ ಗಲಾತ್ಯರು 3:27 ಇವಾಗ ನೋಡೋಣ ಯಾರ ಸ್ತ್ರೀನ್ ಸದರಿ ನೋಡೋಣ ಗಲಾತ್ಯರು 3:27 ಹೇಗೆಂದರೆ ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿ ಏನ್ ಧರಿಸ್ಕೊಂಡಿದ್ದೀರಿ ಇವಾಗ ಕ್ರಿಸ್ತನನ್ನು ಅಭಿಷೇಕನ ಧರಿಸ್ಕೊಂಡ್ಬಿಟ್ಟಿದ್ರಿ ಹಂಗ ನಾವೆಲ್ಲ ಯಾರು ಇವಾಗ ಕ್ರೈಸ್ತರು ಕರೆಕ್ಟಾ, ಹಂಗಾರೆ ಇವಾಗ ನಾವೆಲ್ಲ ಕ್ರೈಸ್ತವ್ರು ಆಗಿದ್ಮೇಲೆ ನಾವೆಲ್ಲ ಕ್ರಿಸ್ತನ ಧರಿಸ್ಕೊಂಡಿದ್ಮೇಲೆ ನಾವೆಲ್ಲ ಏನಾಗಬೇಕು ನೋಡಿ 29 ವಚನ ಓದಿ ಇವಾಗ ನಾವ್ ಯಾರವರಾಗಿದ್ರೆ ಕ್ರಿಸ್ತನವರಾಗಿದ್ದರೆ ನಾವ್ ಯಾರ ಸಂತತಿ ಆಗ್ಬಿಟ್ರಿ ಇವಾಗ ಇವಾಗ ಹೇಳ್ರಿ ಇವಾಗ ಸಂತತಿ ಯಾರು ಹಂಗಾರೆ ಯಾರು ನಮಗೆ ಒಬ್ಬರಿಬ್ಬರು ಎಡ್ಡವ್ರೆ ಯಾರದು ಜೀಸಸ್ ನಾವೆಲ್ಲ ಏನಿವಾಗ ಬಾಡಿ ಮೆಂಬರ್ಸ್ ಅದಕ್ಕೆ ಹೊಡ್ಬೇಕಾರೆ ಅಬ್ರಾಮ್ಗೆ ಏನ್ ತಂದ್ಬಿಟ್ರು ಅಂದ್ರೆ
ನಿನ್ನ ಸಂತತಿ ಮುಖಾಂತರ ಎಲ್ಲ ಆಶೀರ್ವಾದ ಮಾಡ್ತೀನಿ. ಆ ಸಂತತಿ ಯಾರು ಕೂತ ನೋಡಿ ರೂಮಲ್ಲಿ, ಇನ್ನ ಇಲ್ಲಿ ಕೂತವ್ರೆ ಕರೆಕ್ಟಾ? ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಅಂತ ಹೇಳ್ಬೇಕು, ಗಮನ ಇಟ್ಕೊಳ್ರಿ ಎಲ್ಲರೂ. ಯೇಸು ಕ್ರಿಸ್ತು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಒಂದು ಬಾಡಿಗೆ ಏನು ಮಾಡ್ತಾರೆ, ಕಂಪೇರ್ ಮಾಡ್ತಾರೆ ಕ್ರೈಸ್ಟಿಗೆ. ಅದಕ್ಕೆ ಹೆಡ್ ಯಾರು ಗೊತ್ತಾ? ಏನ್ರಿ? ಯೇಸು ಪ್ರಭು. ಕರೆಕ್ಟಾ? ಅದಕ್ಕೆ ಬಾಡಿ ಮೆಂಬರ್ಸ್ ಯಾರು ಅಂದರೆ ಯೇಸು ಕ್ರಿಸ್ತನ ಒಂದು ಸಭೆ. ಯೇಸು ಕ್ರಿಸ್ತನ ಸಭೆ ಎಲ್ಲ ಏನಾಗಿದೆ ಗೊತ್ತಾ? ದೇಹಕ್ಕೆ ಅಂಗವಾಗಿದ್ದಾರೆ. ಕರೆಕ್ಟಾ? ಅವರು ಏನಾಗಿದ್ರು? ಯೇಸು ಕ್ರಿಸ್ತನ ದೇಹಕ್ಕೆ ಅಂಗವಾಗಿದ್ರಿ. ಈ ದೇಹಕ್ಕೆ ಶಿರಸ್ ಯಾರೋ ನಮ್ಮ ಯೇಸು ಪ್ರಭು. ಓದಿಂತೀನಿ, ಒಂದನೇ ಕೊರಂತ 12:12, ಒಂದನೇ ಕೊರಂತ 12:12. ಹೇಗೆ ದೇಹವು ಒಂದಾಗಿದ್ದು ಅನೇಕ ಅಂಗಗಳು ಉಳ್ಳದಾಗಿದೆಯೋ, ಒಂದೇ ದೇಹವಾಗಿದ್ದು ಹೆಂಗೆ ಅನೇಕ ಅಂಗಗಳು ಉಳ್ಳಾಗಿದೆಯೋ, ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗುತ್ತದೆ. ಒಂದೇ ದೇಹವಾಗುತ್ತದೆ. ಹಾಗೆಯೇ ಕ್ರಿಸ್ತನ ಬಗೆಗೂ ಇರುತ್ತದೆ. ನೋಡ್ರ, ಹಾಗೆ ಕ್ರಿಸ್ತನು ಇದ್ದಾನೆ ಅಂತ ನಿಮ್ಗೆ ಯಾವ ಟ್ರಾನ್ಸ್ಲೇಷನ್? ನೀವು ಇನ್ನೇವೆಲ್ಲ ಓದ್ಬಿಡಿ ದಯವಿಟ್ಟು, ಅದು ಕರೆಕ್ಟ್ ಆಗಿರೋ ಬೈಬಲ್ ಓದಿ, ಯಾಕಂದ್ರೆ ಟ್ರಾನ್ಸ್ಲೇಷನ್ ವ್ಯತ್ಯಾಸ ಬರ್ತದೆ. ಅದು ಹೇಳ್ತಾರೆ ಓಕೆನಾ? ಹಾಗೆ ಕ್ರಿಸ್ತನು ಕರೆಕ್ಟ್ ಅಷ್ಟರ್ ಹಾಗೆ ಕ್ರಿಸ್ತ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಹಾಗೆ ಕ್ರಿಸ್ತನ್ ಕ್ರಿಸ್ತನ್ ಇರೋದೆ ಹಂಗೆ ಅಲ್ವರ. ಯಾವ ತರ ನಮ್ಮ ಬಾಡಿ ಮೆಂಬರ್ಸ್ ಹೆಂಗಿದ್ಯೋ ಅದೇ ತರ ಕ್ರಿಸ್ತನ್ ಅಂತ ಬರೋದ್ರೆ 13ನೇ ವಚನ ಇಷ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹಂಗೆ ನೋಡ್ರಿ, ಒಂದೇ ದೇಹವಾಗಿರುವುದಕ್ಕಾಗಿ ನೋಡ್ರ, ಒಂದೇ ಆತ್ಮನ ಏನಾಗಿದ್ರಿ ದೀಕ್ಷಾ ಮಾಡ್ತಾರೆ. ಹಂಗ ನಾವೆಲ್ಲ ಏನಾಗ್ಬಿಡು ಒಂದೇ ದೇಹಕ್ಕೆ ಇವಾಗ ಅಟ್ಯಾಚ್ ಆಗ್ಬಿಡಿದಿರಿ. ಈ ದೇಹಕ್ಕೆ ನಾವೆಲ್ಲ ಬಾಡಿ ಮೆಂಬರ್ಸ್ ಅಂದ್ರೆ ಹೆಡ್ ಯಾರು ಇದು ಕ್ರೈಸ್ಟ್ ಅದರ 27ನೇ ವಚನ ಇಷ್ಟರ್. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಏನಾಗಿದೆ ಅಂಗಗಳಾಗಿದ್ರೆ ಅಂತ ಹಂಗೆ ನೋಡ್ಬೇಕಾದ್ರೆ ಏನ್ರಿ ಕ್ರೈಸ್ಟೇ ಈ ಒಂದು ಬಾಡಿಗೆ ಹೆಡ್ ಅಂದ್ರೆ. ಅಪೋಸ್ಟಲ್ ಪೌಲ್ ಬ್ಯೂಟಿಫುಲ್ ಆಗಿ ಹೇಳ್ತಾ ತೆಗೆದಿದ್ದೀನಿ, ಎಫಿಷಿಯನ್ಸ್ 5:23 ವರೆಗೆ ಓದಿ. ಎಫಿಷಿಯನ್ಸ್ 5:23-25. ನೋಡ್ರಿ, ಇದಕ್ಕೆ ತಲೆ ಯಾರಪ್ಪ? ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ. ನೋಡ್ರ ಏನೈತೆ ಇವಾಗ ಗಂಡ ಹೆಂಡತಿ ಮದುವೆ ಆಮೇಲೆ ಇಬ್ರು ಏನಂತ ಅಂದ್ಬಿಟ್ರ ಒಂದು ಅಂತಂದ್ಬಿಟ್ರ, ಆದ್ರೆ ಎಡ್ ಯಾರು? ಗಂಡ. ಅದೇ ಥರ ತಾನೇ ನೋಡಿ, ಇವಾಗ ನಾವು ಯೇಸು ಕ್ರಿಸ್ತನ ದೇಹ ಅಂತ ಅಂದ ಲಿಟ್ರಲ್ ಆಗಿ ಜಾನ ಆಗ್ಬಿಟ್ರೆ ಇಲ್ಲ ಅಲ್ವರ, ಅವರು ಪರ್ಲೋಕ್ತಾ ಇದ್ದಾರೆ. ಆದ್ರೆ ನಾವು ಯೇಸು ಕ್ರಿಸ್ತನ ಒಂದು ಅಧೀನವಾಗಿದ್ದೀವಿ, ನಮಗೆ ಶಿರಸ್ ಯಾರು ಅಲ್ವರ. ಇವಾಗ ಈ ದೇಹ ಯಾರು ಮಾತು ಕೇಳ್ಬೇಕು? ಕ್ರಿಸ್ತರ ಮಾತನ್ನ ಏನು ಮಾಡ್ಬೇಕು? ಕೇಳಿದ್ರೇ ಆ ದೇಹ ಕರೆಕ್ಟಾ? ಈ ದೇಹ ಬಂದ್ಬಿಟ್ಟು ಆ ತಲೆ ಮಾತನ್ನು ಕೇಳಿದ್ರೆ ಈ ದೇಹ ಯಾರ್ದಾಗ್ತದೆ? ಯಾರು ಮಾತು ಕೇಳ್ತಾರೋ ಆ ದೇಹ ಕಟ್ಟಾಚ್ ಆಯ್ತದೆ ಅಷ್ಟೇ ಕರೆಕ್ಟಾ? ಇವಾಗ ಈ ಕೈ ಬಂದ್ಬಿಟ್ಟು ಈ ತಲೆ ಹೇಳೋದು ಏನು ಮಾಡ್ಬೇಕು? ಈ ಕೈ ಬಂದ್ಬಿಟ್ಟು ಅವ್ರು ಹೇಳೋದು ಮಾಡಿದೆ ಈ ಕೈ ಯಾರ್ದಾಯ್ತದೆ ಅಂದ್ರೆ ಅಂದರೆ ವಾಕ್ಯದ ಪ್ರಕಾರ ನಡೀಬೇಕು. ಅವ್ರು ಏನು ಹೇಳ್ತಾರೋ ಶಿರಸ್ ಏನು ಹೇಳ್ತಾರೋ ಅಲ್ಲಿ ಮಾಡ್ಬೇಕು. ಅದ್ರ ಪ್ರಕಾರ ನಡೆದ್ರೆ ನಾವು ಯಾರು ಮೆಂಬರ್ಸು? ಕ್ರಿಸ್ತನ್ ಮೆಂಬರ್ಸ್. ಇಲ್ಲಾಂದ್ರೆ ಯಾರು ಮೆಂಬರ್ ಆಗಿದ್ರೆ ಅವ್ರ ಮೆಂಬರ್ ಅಷ್ಟೇ ಅಲ್ವರ. ನೋಡಿ ನೆಕ್ಸ್ಟ್ ಮುಂದಕ್ಕೆ ಹೇಳ್ತಾರೆ, ಓದಿ ಇಷ್ಟ ಮುಂದಕ್ಕೆ ನೆಕ್ಸ್ಟ್. ಇದು ಪಾಯಿಂಟ್ ನೋಡಿದ್ದೀನಿ, ಸಭೆ ಯಾವ ರೀತಿ ಕ್ರಿಸ್ತನಿಗೆ ಅಧೀನರಾಗಿದೆಯೋ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಆಮೇಲೆ ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳ. 29ನೇ ವಚನ ಇಂದ ಓದ್ಕೊಬನ್ನಿ, 29th ವರ್ಷ. ಯಾರು ಎಂದು ಸ್ವ ಶರೀರವನ್ನು ಹಗೆ ಮಾಡಲಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಆಮೇಲೆ ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದಿಲ್ಲ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಿದ್ದೇನೆ. ಇದ್ರ ಬಗ್ಗೆ ಮಾತಾಡ್ತಾರೋ ಗಂಡ ಹೆಂಡಸರಿ ಇರೋ ಸಂಬಂಧ ಬಗ್ಗೆ ಮಾತಾಡ್ತಾನೆ ಇಲ್ಲ. ಯಾವ್ದ ಬಗ್ಗೆ ಮಾತಾಡೋದು? ಕ್ರಿಸ್ತನಿಗೂ ಸಭೆ ಇರೋಂತ
ಸಂಬಂಧ ಅದರ ದಿಸ್ ಈಸ್ ಎ ಗ್ರೇಟ್ ಮಿಸ್ಟ್ರಿ ಅಂತ ಅಂದ್ಬಿಟ್ರು. ಅದರ ಈ ಮಿಸ್ಟ್ರಿ ಲೋಕದಲ್ಲಿ ಯಾವ ಜನಗಳು ಫಸ್ಟ್ ಆಫ್ ಆಲ್ ಏನಿಲ್ಲ ಗೊತ್ತಿಲ್ಲ ಅದರ. ಯಾಕೆಂದರೆ ಇದು ಗೊತ್ತಿದ್ರೆ ಅವರು ಅನೇಕ ಕೆಲಸಗಳನ್ನ ಈ ಥರ ಮಾಡ್ತಾನೆ ಇರಲಿಲ್ಲ ಅಲ್ವರ. ಯಾಕಂದರೆ ಸ್ತ್ರೀನ ಸಂತತಿ ಅಂದ್ಬಿಟ್ಟು ಯಾರು ಗೊತ್ತಿಲ್ಲ, ಸಭೆನೂ ಕೂಡ ಅದರಲ್ಲಿ ಏನಂತ ಒಂದು ಭಾಗ ಬರ್ತದೆ ಅಂದ್ಬಿಟ್ಟು ಯಾರು ಗೊತ್ತಿಲ್ಲ. ಮೆಜಾರಿಟಿ ಪೀಪಲ್ ಗೊತ್ತಾಗ ದೇ ಗ್ರೇಟ್ ಸಸ್ಪೆನ್ಸ್ ಅಪೋಸ್ಟ್ಲಿ ಬೇಕಾದ್ರೆ ಐ ಸ್ಪೀಕ್ ಕಂಟಿನ್ಯೂ ಗ್ರೇಟ್ ಮಿಸ್ಟ್ರಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆ ರಹಸ್ಯ ಯಾರು ಅಂತಂದರೆ ಕ್ರೈಸ್ಟ್ ಅಂತಾರೆ ಯಾರು ಅಂದರೆ ಯೇಸು ಕ್ರಿಸ್ತ ಒಬ್ಬರೇ ಅಲ್ಲ, ಅದ್ರ ಜೊತೆಗಿರೋಂಥ ಬಾಡಿ ಮೆಂಬರ್ಸ್ ಸೇರಿ. ಅದಕ್ಕೆ ನೋಡ್ಬೇಕಾದ್ರೆ ಲೋಕದಲ್ಲಂತ ಎಲ್ಲ ಜನಾಂಗದವರಿಂದ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಈ ಬಾಡಿ ಮೆಂಬರ್ಸ್ ಆರಿಸ್ತಾ ಇದ್ದಾರೆ ಇವತ್ತು. ಅಂದರೆ ಇವತ್ತು ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂತಂದರೆ ಆಲ್ಮೋಸ್ಟ್ ಫುಲ್ಲು ಮುಗ್ದೋಯ್ತು, ಫೀಟ್ಲೆಸ್ ಪಾದ ಭಾಗ ಮಾತ್ರ ಏನಾಗಿದೆ ಬ್ಯಾಲೆನ್ಸು ಇವಾಗಿದೆ. ಆದರೆ ಅದಕ್ಕೆ ನೋಡ್ಬೇಕಾದ್ರೆ ಶೇತಾನು ಯಾರನ್ನ ಕಂಡ್ರೆ ತುಂಬ ಹೆದರ್ತಾನೆ ಅಂತಂದರೆ ಯಾರನ್ನ ಕಂಡ್ರೆ ತುಂಬ ಹೆದರೋದು ಈ ಫಿಟ್ನೆಸ್ ಸೈನ್ಸ್. ಅದರ ಲಾಸ್ಟ್ ಪಾದ ಭಾಗ ಬದುಕಿದ್ರೆ ನೋಡಿದ್ರೆ ಆ ಜನಗಳ ಕಂಡ್ರೆ ಏನು ಮಾಡ್ತದೆ ಸೈತಾನ ಇವಾಗ ಹೇಳ್ತ ಅದಕ್ಕೆ ನೋಡ್ಬೇಕು ಏನಂತ ಅಂದ್ಬಿಟ್ರ ಏನ್ರೇ ನಿನಗೂ ಸ್ತ್ರೀಯ ಸಿದ್ಧತೆಗೆ ಹಗೆತನನ ಉಂಟು ಮಾಡ್ತೀನಿ. ನೀನು ಬಂದು ಏನು ಮಾಡ್ತದೆ ಸರ್ಪ ತಲೆನ ಜಸ್ತಿಯ, ಆ ಸರ್ಪ ಬಂದು ಏನು ಮಾಡ್ತದೆ ಇಮಿಡಿ ಅಂದ್ರೆ ಯಾರು ಇವಾಗ ಇವಾಗ ಸೈತಾನ ಬಂದು ಯಾರನ್ನ ಕಚ್ಚೋದು ನಮ್ಮನೇ ಕಚ್ಚೋದು. ನಮ್ಮನ್ನ ಹೆಂಗೆ ಕಚ್ತಾನೆ ನಮ್ಮನ್ನ ಹೆಂಗೆ ಕಚ್ತಾನೆ ಅಂದರೆ ಕರೆಕ್ಟಾಗಿ ಕ್ಲಾಸ್ ಯಾವಾಗಿರ್ಬೇಕು ಅವಾಗ ಕರೆಕ್ಟಾಗಿ ಕೊಡ್ತಾನೆ ಕೆಲಸಗಳು. ಅದರ ಏನಕ್ಕೆ ಅದು ಕಚ್ಚೋದು ನೀನು ನಾವೇನು ತಿಳ್ಕೊಂಡ್ಬಿಡ್ತೀವಿ ಸೇತನ ಮುಂಬಿಟ್ರೆ ಕುದು ರೇಟಾಗಿ ಕಚ್ಚಿಬಿಡ್ತಾನೆ ಅಂತ ಎಲ್ಲಿ ರೇಟಾಗಿ ಬಂದು ಕಚ್ತಾನೆ ಹಿಂಗೆ ಕೊಡೋದು. ಏನೋ ಮದುವೆ ಮುಂಜಿ ಗಂಜಿ ಅದರ ಪಾರ್ಟಿ ಫಂಕ್ಷನ್ನು ಅದರ ಅಪಾಯಿಂಟ್ಮೆಂಟು ಬಿಸ್ನೆಸ್ಸು ಇವೆಲ್ಲ ಯಾವಾಗ ಬರ್ತದೆ ಅಂದರೆ ಕರೆಕ್ಟಾಗಿ ಕ್ಲಾಸ್ ಇರೋ ಟೈಮಲ್ಲಿ ನಾವು ಯಾವ್ದಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಯೇಸು ಕೃಷ್ಣ ಮಾಡ್ತಾರೆ. ತನ್ನ ಯೇಸು ಕೃಷ್ಣ ಬಿಟ್ಟರು ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಹಿಂದೆ ಬರ್ತಿರೋ ಶಿಷ್ಯನಾಗೋದಕ್ಕೆ ಲಾಯಕ್ಕಿಲ್ಲ. ಅವ ಒಬ್ಬ ಮನುಷ್ಯ ಬಂದು ಕೇಳ್ತಾನೆ ಅಯ್ಯೋ ನಮ್ಮ ಫಸ್ಟ್ ನಮ್ಮ ತಂದೆ ತಾನೇ ಉತ್ತರಕ್ರಿಯೆ ಮಾಡ್ಬಿಡ್ತೀನಿ ಯೇಸು ಕೃಷ್ಣ ಹೇಳ್ತಾರೆ. ಅವ್ರಿಗೆ ಹಿಂಗೆ ಹೇಳಿರ್ಬೇಕಾದ್ರೆ ಈ ನಾವು ಈ ಕಾಲದಲ್ಲಿ ಎಲ್ಲ ಕಮಿಟ್ಮೆಂಟ್ಸ್ ಹೇಳ್ತಾ ದೇವ್ರೆ ಅಂತಂದ್ಬಿಟ್ಟು ಅದಂತೆಲ್ಲ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾರೆ. ಹೆಂಗೆ ಗೊತ್ತಾ ಮೀನಿಂಗು ಸರ್ಪ ಏನು ಮಾಡ್ತಾ ಇದ್ದ ನಮ್ಮನ್ನ ಇವಾಗ ಏನು ಕ್ವಶನ್ ಅಂತಂದರೆ ನಾವು ನಿಜವಾದ ಸ್ತ್ರೀ ಸಂತತಿನ ಹೌದೋ ಇಲ್ಲ ಅಂತ ಏನು ಮಾಡ್ತಾ ಇವಾಗ ನೋಡಬೇಕು. ಹೆಂಗೆ ನೋಡೋದು ಇವಾಗ ಹೆಂಗೆ ನೋಡಬೇಕು ಅಂತಂದರೆ ಇವಾಗ ಸರ್ಪ ಬಂದು ನಮ್ಮನಿಗೆ ಏನು ಮಾಡ್ತಾರೆ ಅವಾಗವಾಗ ಕಚ್ತದೆ ನಾವೇನು ಮಾಡಬಾರ್ದು ಕಚ್ಚಿಸ್ಕೊಂಬಾರ್ದು. ಅಂದ್ರೆ ಅದಕ್ಕೆ ಕಚ್ಚದೇ ಕೆಲಸ ಅದೇನು ಮಾಡೋಕ್ಕಾಗಲ್ಲ ಅದನ್ನ ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ ಅದು ಕಷ್ಟನೇ ಇರ್ತದೆ ಅದು ಅಂದ್ರೆ ವಿಷ ಆಗ್ತಾನೆ ಇರ್ತದೆ. ಇವಾಗ ನಾವೇನು ಮಾಡ್ಬೇಕು ಅದನ್ನ ಏನು ಮಾಡ್ಬೇಕು ಬರೀ ಎಸ್ಕೇ ಪಾತ್ರ ಆಯ್ತದ ಏನು ಮಾಡ್ಬೇಕು ಏನು ಮಾಡ್ಬೇಕು ತಲೆ ಏನು ಮಾಡ್ಬೋದು ತುಳಿಬೇಕು. ತಲೆ ಅಂದ್ರೆ ಹೆಂಗ ಗೊತ್ತಾ ಮೀನಿಂಗು ಸರ್ಪು ತಲೆ ಏನು ಹೇಳಿ ಆಲೋಚನೆ ಆಯ್ತಲ್ಲ ತಲೆಯಲ್ಲಿ ಇಲ್ವಲ್ಲ ಹೇಳ್ತಿಲ್ಲ ತಲೆ ಇಲ್ದ್ರೆ ಮಾತಾಡ್ತಿಲ್ಲ ಯಾ ತಲೆ ತಲೆ ಅಂತ ಹೇಳ್ತಿಲ್ಲ ಏನು ತಲೆ ಇಲ್ವಾ ಅಂತ ಏನು ಮೀನಿಂಗ್ ಅಂದರೆ ತಲೆ ಅಂದರೆ ಬುದ್ಧಿ ಪ್ಲ್ಯಾನ್. ಶೇತಾ ನಮಗೆ ಪ್ಲ್ಯಾನ್ ಮಾಡಿದ್ರೆ ನಾವೇನು ಮಾಡಬೇಕು ಅವನಿಗೆ ಅವ್ನು ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಟಿರಬೇಕು ಅಲ್ವರ. ಶೇತಾನ ಏನು ಮಾಡ್ತಾನೆ ಹೇಳಿ ನಮಗೆ ಕರೆಕ್ಟಾಗಿ ಇದೆ ಅವ್ನು ಕಾಲ್ ಮಾಡ್ತಾನೆ ಅಂದ್ರೆ ಇಂಥ ಟೈಮ್ಗೆ ಕ್ಲಾಸ್ ಇರಬೇಕು ಕಾಲ್ ಮಾಡ್ತಾನೆ ನಮ್ಗೆ ಚೆನ್ನಾಗಿ ಗೊತ್ತಿರ್ತಾರೆ ನಾವೇನು ಮಾಡಬೇಕು ಇವ್ನು ನಮಗೆ ಕಾಲ್ ಮಾಡೋಕ್ಕೆ ಮುಂಚೆ ಅವ್ನು ಇನ್ನೊಂದು ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಹಿಂಗೆ ಇಟ್ಟಿರಬೇಕು. ಇವಾಗ ಚೆಸ್ ಆಡ್ತಾ ಗೊತ್ತಾ ಚೆಸ್ ಆಡ್ಬೇಕಾದ್ರೆ ಏನು ಮಾಡ್ತಾ ಇಲ್ಲಿ ಚೆಕ್ ಮೇಟ್ ಅಂತ ಒಂದು ಗೇಮ್ ಇದೆ. ಆ ಗೇಮಲ್ಲಿ ಒಂದು ಮೂವಿ ಇದೆ ಚೆಕ್ ಮೇಟ್ ಅಂತ. ಏನಂದರೆ ಒಂದು ಪಾನ್ನ ಕರೆಕ್ಟಾಗಿ ತಂದು ನಿನ್ಸ್ಬಿಟ್ಟ ಅಂದರೆ ಅವ್ನು ಏನು ಮಾಡೋ ಏನು ಮಾಡೋಕ್ಕಾಗಲ್ಲ ಮೂವ್ ಮಾಡೋಕ್ಕಾಗಲ್ಲ. ಶೇತಾ ನಮಗೆ ಬರೀ ಚೆಕ್ ಕೊಡ್ತಾನೆ ನಾವು ಅವ್ನಿಗೆ ಹೆಂಗೆ ಕೊಡಬೇಕು ಚೆಕ್ ಮೇಟ್ ಕೊಡ್ಬೇಕು ಅಂದ್ರ ಇನ್ನೊಂದ್ಸರಿ ನೀ ಅಲ್ಲಾಡ್ಬಿಡ್ದು ಅಲ್ವರ ನಮಗೆ ಬರ್ತವೆ ಅದು ಇದು ಅಪಾಯಿಂಟ್ಮೆಂಟ್ಗಳಲ್ಲ ಅದರ ಆ ಅಪಾಯಿಂಟ್ಮೆಂಟ್ನ ಜಯಿಸೋದಕ್ಕೆ ನಾವೇ ಮಾಡೋದು ಫಸ್ಟು ಎಲ್ಲ ಪ್ಲ್ಯಾನ್ಗಳು ಫಸ್ಟೇ ಮಾಡೋದು ನಮ್ಮದು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು ಗೊತ್ತಾ. ಶೇತಾ ನಮಗೆ ಮಾರ್ಗಕ್ಕೇನ ಬಿಡ್ದು ಅಡಚಣೆ ಬರಬಾರ್ದು ಆ ಥರ ನಮ್ಮ ಮಾರ್ಗಗಳೇ ಮಾಡೋಕೆ ಇವಾಗ ಸಿದ್ಧ ಮಾಡ್ಕೊಬೇಕು. ಅದು ಮಾಡ್ಕೊಬೋದ ಮಾಡೋಲ್ಲ ಮಾಡೋಕ್ಕೆ ಸಾಧ್ಯ ಇದೆಯಾ ಇಲ್ಲೋ ಅದನ್ನು ಮಾಡಬೇಕು. ಅದನ್ನು ಮಾಡಿದ್ರೇ ನಾವು ಸ್ತ್ರೀ ಸದಸ್ಯತೆ ಕನ್ಫರ್ಮೇಶನ್ ಇಲ್ಲ ಅಂದರೆ ಏನಲ್ಲ ಸ್ತ್ರೀ ಸದಸ್ಯತೆನೇ ಕನ್ಫರ್ಮೇಶನ್ ಅಲ್ಲ ಅಲ್ವರ. ಅದೇ ಮಾಡ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಹೀಬ್ರೂಸಲ್ಲಿ ಹೀಬ್ರೂಸಲ್ಲಿ ಹೇಳ್ತಾ ನೋಡ್ತೀನಿ ಬ್ಯೂಟಿಫುಲ್ಲಾಗೆ ಹೆಬ್ರಿಯರ್ದಲ್ಲಿ 12ನೇ ಅಧ್ಯಾಯದಲ್ಲಿ 12:13 ಓದಿ. 12ನೇ ಅಧ್ಯಾಯದಲ್ಲಿ 12ನೇ ವಚನ ಮತ್ತು 13ನೇ ವಚನ ಹೀಗೆ ಮಾಡಿದ್ರೆ ಕುಂಟ ಕಾಲು ಏನ್ರಿ ಉಳಿಕೆ ಹೋಗೋದು ಏನಾಯ್ತಾರಂತೆ ಅಲ್ವರ ನೋಡ್ರಿ ಐತ್ರಿ ನಿಮ್ಮ ತಿರುಗಾವಧಿ ಇಷ್ಟ ವಚನ ಎನಿಸ್ರಿ ಜೋಳು ಬಿದ್ದ ಕೈಗಳನ್ನು ನಡುಗುವಂತ ಮೊಣಕಾಳನ್ನು ಸುಧಾರಿಸಿಕೊಳ್ಳಿರಿ. ಅದರ ಯಾರಕ್ಕಾರಪ್ಪ ಧೈರ್ಯ ಐತೆ ನಡೀಕೆ ದೇವ್ರ ಮಾರ್ಗ ನಡೀಕೆ ಯಾರಿಗೆ ಧೈರ್ಯ ಐತೆ ನಾವೆಲ್ಲ ಏನು ಮಾಡ್ತೀವಿ ಹೆಂಗೆ ನಡೀತಾರೆ ಅದಲ್ಲ ಎದ್ದು ಬಿದ್ದು ನಡೀತೀರಿ ಎಲ್ಲ ಕೇಳ್ತಿಲ್ಲ ಹಿಂಗೆ ಬಿದ್ದಾರೆ ಇದೆ ಸ್ಪಿರಿಚುವಲ್ ಲೈಫ್ ಅಂದರೆ ಅಯ್ಯೋ ಬ್ರದರ್ ತುಂಬ ಡಲ್ ಆಗ್ಬಿಟ್ಟಿನಿ ಎದ್ದು ಬಿದ್ದು ಏನು ಮಾಡ್ತೀರಿ ಕಷ್ಟಪಟ್ಟು ನಡೀತೀರಿ ಕರೆಕ್ಟಾ ಇದು ನಡೀತಾರ ಬಗ್ಗೆ ಮಾಡ್ಕೋ ಇವಾಗ ಕಷ್ಟಪಟ್ಟು ನಡೀತಾ ಇದ್ದೀರಿ ಇದನ್ನ ಮಾರ್ಗನ ಸುಧಾರಿಸ್ಕೊಂಡ್ರೆ ಹೆಂಗಿರ್ತದೆ
ಹೆಂಗಿರ್ತದೆ? ಕುಂಟ ನಡೀತಾನೆ ಅಂದರೆ ಅವ್ನು ಕುಂಟ ಹೆಂಗಪ್ಪ ನಡೀತಾನೆ? ಹಾಂ, ನಿಧಾನಕ್ಕೆ ಹೋಗ್ತಾನೆ. ರೋಡಲ್ಲಿ ಏನೋ ಗಲೀಜು ಗಲೀಜು ಇರ್ತದೆ, ಅಯ್ಯೋ ಪರವಾಗಿಲ್ಲ ನಾನು ಹಾರ್ಕೊಂಡು ಹೋಗ್ತೀನಿ, ಜಂಪ್ ಹೊಡಿತೀನಿ, ಜಂಪ್ ಹೊಡ್ಕೊಂಡು ಹೋಗ್ತಾನೆ. ಅವನೇನು ಮಾಡ್ತಾನೆ ಹೇಳಿ, ಅವ್ನ ಮಾರ್ಗಕ್ಕೆ ಅವ್ನ ಕಾಲಿಗೆ ಯಾವುದೋ ಒಂದು ಅಡಚಣೆ ಆಗ್ಬಾರ್ದು, ಯಾವ ಸ್ಮೂತಾಗಿ ಹೋಗ್ತಾ ಅಂದರೆ ನಡೀತಾನೆ. ಇದಕ್ಕೆ ನಾವೇ ನಡೀತದೆ ಹಿಂಗೆ, ನಾವೆಲ್ಲ ಕುಂಟ್ರುಗಳೇ. ಇದು ನಾವೇ ಮಾಡಬೇಕು, ನಮ್ಮ ಮಾರ್ಗಗಳಿಗೆ ಮಾಡಬೇಕು, ಯಾವುದೇ ಅದೆಲ್ಲ ಬರ್ತದೋ ಅಂದ್ರೆ ಪಾಸಿಬಿಲಿಟೀಸು ಅಡಚಣೆಗಳು ಫಸ್ಟೇ ಪ್ಲ್ಯಾನ್ ಮಾಡಿ, ಫಸ್ಟೇ ಥಿಂಕ್ ಮಾಡಿ. ಶೇತಾನ್ ನಮ್ಮ ಮೈಂಡ್ ಹೆಂಗೆ ಓದೋದು, ನಾವು ಒಂದು ಮೈಂಡ್ ಓದ್ಕೊಂಡು ಕೂತಿರ್ಬೇಕು. ಓ ಹಿಂಗೆಲ್ಲ ಮಾಡೇ ಮಾಡ್ತಾ ಅಂತ ಮಾಡ್ತಾವ, ಫಸ್ಟೇ ಕರೆಕ್ಟಾಗಿ ಗೆಸ್ ಮಾಡಿ ಕ್ಲೀನಾಗಿ ಮಾಡ್ಕೋದನ್ನ, ಅದನ್ನು ಓವರ್ಕಮ್ ಮಾಡಬೇಕು. ಅಂದ್ರೆ ಓವರ್ಕಮ್ ಮಾಡ್ದೇ ಏನು ಸಂತತಿ ಇವಾಗ, ಸ್ತ್ರೀನ ಸಂತತಿ. ಇದು ಓವರ್ಕಮ್ ಮಾಡಿಲ್ಲ ಅಂದರೆ ಏನು ಗೊತ್ತಾ ಮೀನಿಂಗು, ಓ ನಮ್ಮನ್ನು ಏನು ಮಾಡ್ತಾನೆ ಶೇತಾನ ಜಸ್ತವನೆ ಅಂತ ಮೀನಿಗು. ಅದರ ಯಾಕಂದರೆ ನಾವು ಶೇತಾನ ನೋಡ್ಬಿಟ್ಟು ಭಯ ಪಡೋಂಗೆ ಇಲ್ಲ. ಹಾಂ, ಯಾರು ನೋಡಿ ನಮ್ಮ ಭಯ ಪಡಬೇಕು? ಶೇತಾನ ನಮ್ಮ ನೋಡಿ ಭಯ ಪಡಬೇಕು. ಯಾಕೆ ಗೊತ್ತಾ, ಅವನು ಅವಾಗಿಂದನೇ ಪ್ಲ್ಯಾನ್ ಮಾಡಿಬಿಟ್ಟ, ಓಹೋ ಈ ಸಂತತಿ ಬಂದರೆ ಯಾರೇ ಡೇಂಜರು ನಮಗೆ ಡೇಂಜರ್ ಅಂತ. ಯೇಸು ಕ್ರಿಸ್ತನೇ ಬಿಡ್ದಿರೋನು ನಮ್ಮನ್ನು ಬಿಡ್ತಾನ? ಹಾಂ, ಇವಾಗೆಲ್ಲ ನೀವು ಕ್ಲಾಸಸ್ ಬಂದಿದ್ದೀರಾ? ಹಾಂ, ಒಂದೊಂದು ವಾರಕ್ಕೆ ಒಂದೊಂದು ಮಕ್ಕಳು ಏನು ಕೋಲ್ಗೇಟ್ ಟೂತ್ಪೇಸ್ಟಾ ಪೆಪ್ಸೊಡೆಂಟ್ ಅಡ್ವರ್ಟೈಸ್ಮೆಂಟಾ ಗೊತ್ತಾಗಲ್ಲ ಅಡ್ವರ್ಟೈಸ್ಮೆಂಟ್. ಒಂದೊಂದಿನ ಒಬ್ಬರು ಎಂಥ ಚೇರಾಗಳು ಆ ಥರ, ಒಂದೊಂದಿನ ಒಂದೊಂದು ಫೋಟೋಗಳು. ಹಾಂ, ಹೆಂಗೆ ರೆಗ್ಯುಲರಾಗಿ ಇರ್ಬೇಕು ಕ್ಲಾಸಸ್ಗೆ, ಕರೆಕ್ಟಾ? ಕ್ಲಾಸಸ್ಗೆ ಹೆಂಗಿರ್ಬೇಕು? ಇವೆಲ್ಲ ಬಂದ್ಬಿಟ್ಟು ಇವೆಲ್ಲ ನಾವು ಏನು ಕಟ್ಕತ್ತೇನು ಹೇಳ್ತಾ ಇದ್ದೀನ. ಇವು ಇಷ್ಟೋದ್ರಿಗೆ ಕೇಳಿದಲ್ಲ ಏನೋ ಇಷ್ಟ್ರಿ ಟೆಸ್ಟಿಮೋನಿ, ನನ್ನ ಸಾಕ್ಷಿಗಳು, ನಾನು ಹಂಗೆ ಬಂದೆ ಸತ್ಯಕ್ಕೆ ಹಿಂಗೆ ಬಂದೆ, ನಂಗೆ ದಿವ್ಯ ದರ್ಶನ ಹೇಳಿದ್ರು, ಕನಸು ನೋಡಿದೆ, ಎಲ್ಲ ಏನೇನು ಹೇಳ್ದ, ಎಲ್ಲ ಎಲ್ಲಿದೆ ವಚನಗಳು? ಎಲ್ಲ ಬೈಬಲ್ ಅದರ ಬೈಬಲ್ ಅಂತ ಸತ್ಯ ಕೇಳ್ರಿ. ಸತ್ಯ ಕೇಳಿದ್ರೆ ಸತ್ಯ ನಿಮ್ಗೇನಾಗುತ್ತೋ ಬಿಡುಗಡೆ ಕೊಡೋದು. ಅವಾಗೆ ಎಲ್ಲ ರಹಸ್ಯಗಳು ತಿಳ್ಕೊಂಡು ಸತ್ಯನೇ ಅಂತ ತಿಳ್ಕೊಂಡು ಅವಾಗ ನೀವು ಓಟ ಓಡೋಕ್ಕೆ ಸಾಧ್ಯ. ಅದರ ಸತ್ಯ ತಿಳಿದ್ರೆ ಓಟ ಓಡೋಕ್ಕೆ ಅಂದ್ರೆ ಅದು ನೋಡ್ಬೇಕು. ಇದನ್ನೆಲ್ಲ ಹೆಂಗೆ ಫೈಟ್ ಮಾಡಬೇಕು ಅಂದರೆ ಹಿಂಗೆ ಫೈಟ್ ಮಾಡಬೇಕು. ಸುಮ್ಮನೆ ಹೋಗ್ಬಿಟ್ಟು ಸಂಡೇ ಸಂಡೇ ಪ್ರೇಯರ್ ಮಾಡಿಬಿಟ್ಟು ಅದರಲ್ಲಿ ಆಮೆ ನಾವು ಒಂದು ದಟ್ಟ ಸುಸ್ಬಿಟ್ಟು ಸಾತನ ಕಟಾಕ್ಬಿಟ್ರೆ ಏನಾಗಲ್ಲ ಇದೆಲ್ಲ. ಹಿಂಗೆಲ್ಲ ಮಾಡಿ ಸಾತನ ಕಟಾಕಾಗಿರ್ತಾರೆ. ಎಷ್ಟು ವರ್ಷ 2000 ವರ್ಷನೇ ಕಟಾಕ್ತಾನೆ ಅವರಪ್ಪ. ಸಂಡೇನೇ ಕಟಾಕ್ತಾರೆ, ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಬೇಲ್ ತೊಗೊಂಡು ಎಲ್ಲ ಡಿಸ್ಕೋ ಕ್ಲಬ್ಬಲ್ಲಿ ಹಿಂಗೆ ತುಂಬಿಡ್ತಾನೋ ಗೊತ್ತಿಲ್ಲ ಅಲ್ವರ. ಇಷ್ಟೊಂದು ಈಸಿಯಾಗಿ ಕಟಾಕೋದು ಹಂಗಾರೆ ಏನು ಇವೆಲ್ಲ? ಇವೆಲ್ಲ ಅರ್ಥ ಇದೆ, ಕರೆಕ್ಟಾ? ಮಾಡಬೇಕು, ಜಯಿಸ್ಬೇಕು. ಹೆಂಗೆ ಜಯಿಸೋದು? ಬೈಬಲ್ ಮುಖಾಂತರ ಓದಬೇಕು. ಸುಮ್ಮನೆ ನಾವೆಲ್ಲ ಹಿಂಗೆ ಮಾಡೋದು, ನಾವು ನಾನು ನೆನೆಸ್ಕೊಂಡಾಗೆಲ್ಲ ಮಾಡ್ಕೊಂಡು ಆಯ್ತದ? ದೇವಸ್ಥಾನ ಬಿಡ್ರಿ, ಹೌದಲ್ವಾ? ಶೇತಾನ ಎಷ್ಟು ವರ್ಷದಿಂದ ಇದ್ದಾನೆ ನೋಡಲ್ಲ ಎಲ್ಲಿ ಯಾವಾಗಿಂದ ಇದ್ದಾನೆ ಅವನು? ಹಾಂ, ಸೃಷ್ಟಿಯ ಕಾಲದಿಂದ ಅವನೇ. ನೀವೆಲ್ಲ ಎಷ್ಟು ವರ್ಷ ಆಯಿತು ಬಂದು? ನೀವು ಲೋಕಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಅಷ್ಟೇ ಅಂದ್ರೆ ಅವನು ವಯಸ್ಸಾದವ್ರು ಏನು ಹೇಳ್ತಾರೆ, ಏನಪ್ಪ ನೀನು ನನ್ನ ಮುಂದೆ ಬಚ್ಚ, ಎಷ್ಟಪ್ಪ ವಯಸ್ಸು ನಿಮಗೆ, ನಾನು ಇಂಥ ಹೆಜ್ಜೆ ನೋಡಿದ್ದೀನಿ ಅಂತ ಹೇಳ್ತಾರಲ್ಲ, ಹೇಳ್ತಾರಲ್ಲ ದೊಡ್ಡವರು ಮಾತಾಡ್ಬೇಕಾದ್ರೆ ಹೇಳ್ತಾರಲ್ಲ. ಇವ್ರ ಮುಂದೆನೆ ನಾವೆಲ್ಲ ಬಚ್ಚಾಗಳು ಅಂದರೆ ಅವ್ನ ಮುಂದೆ ನಾವೆಲ್ಲ ಏನ್ರಿ ಜುಜಿಬಿ ಅಲ್ವ? ಹಾಂ, ಅಲ್ಲ ಅದೇನು ಕ್ಲೀನಾಗೆ ಡಸ್ಟು. ಹಾಂ ಅಲ್ವರ, ಹಂಗಿರ್ಬೇಕು. ಅವ್ನು ಓವರ್ಕಮ್ ಮಾಡ್ಬೇಕು. ಹೆಂಗೆ ಓವರ್ಕಮ್ ಮಾಡಬೇಕು? ಹಾಂ, ವಾಕ್ಯ ಕರೆಕ್ಟಾಗಿ ಇದ್ರೇ ನಮ್ಗೆ ಓವರ್ಕಮ್ ಮಾಡೋಕ್ಕೆ ಸಾಧ್ಯ ಅಲ್ವರ. ಇಲ್ಲ ನಾವು ಓವರ್ಕಮ್ ಮಾಡೋಕ್ಕೆ ಹಂಗ್ರಿ ಗೊತ್ತಾಗಿವಾಗ ಸ್ತ್ರೀ ಸತತಿ ಯಾರು ಅಂತಂದರೆ ಇದೇ ದೊಡ್ಡ ರಹಸ್ಯ. ಏನು ರಹಸ್ಯ ಅಂದರೆ ಇದು ಕ್ರೈಸ್ಟ್ ಮಾತ್ರ ಅಲ್ಲ, ಕ್ರೈಸ್ಟ್ ಜೊತೆಗೆ ಬಾಡಿ ಮೆಂಬರ್ಸ್, ಇನ್ನೂ ಬಾಡಿ ಮೆಂಬರ್ಸ್ ಇನ್ನೂ ಫುಲ್ ಆಗಿಲ್ಲ. ಪಾದ ಭಾಗ ಇವತ್ತು ಇದೆ, ಆ ಚಾನ್ಸ್ ನಮಗೇನಿದೆ ಇವತ್ತು ಇನ್ನೂ ಇದೆ. ಇನ್ನೂ ಪಾದ ಭಾಗಕ್ಕೆ ಹೋಗೋದಕ್ಕೆ ನಮಗೇನಾಗಿದೆ, ಇನ್ನೂ ಚಾನ್ಸ್ ಇದೆ. ಅದಕ್ಕೋಸ್ಕರ ದೇವ್ರು ನಮ್ಗೆ ಕರೆದಿರೋದು ಎಲ್ಲನೂ ಓವರ್ಕಮ್ ಮಾಡಬೇಕು. ಓವರ್ಕಮ್ ಮಾಡೋಕ್ಕೆ ಆಗದಿರೋದು ಯಾವುದೂ ಇಲ್ಲ ಅದರ. ಇದು ಹೆಂಗೆ ಓವರ್ಕಮ್ ಮಾಡೋಕೆ ಡಿಸಿಷನ್ ಎಲ್ಲಿ ತೊಗೊಬೇಕು? ಮೈಂಡಲ್ಲಿ ಅಷ್ಟೇ. ಯೇಸು ಕ್ರಿಸ್ತನ ಶೇತಾನ ಅಟ್ಯಾಕ್ ಮಾಡ್ಬೇಕು, ಎಲ್ಲ ಅಟ್ಯಾಕ್ ಮಾಡ್ದ ಬರೀ ಮೈಂಡಲ್ಲಿ ಅಷ್ಟೇ. ಯೇಸು ಕ್ರಿಸ್ತನ ಬಂದ್ಬಿಟ್ಟು ಮುಂದೆ ಏನೋ ದೃಶ್ಯಗಳು ನೋಡಿಸಿಲ್ಲಲ್ಲ ಅಲ್ಲ, ಹಿಂಗೆ ಎಲ್ಲ ಮೈಂಡಲ್ಲಿ. ನಮ್ಗೇನು ಮಾಡ್ತಾನೆ ಶೇತಾನ ಎಲ್ಲ ಮೈಂಡಲ್ಲಿ ನೋಡ್ತಾನೆ. ಕೂದು ಮೂರತ್ತು ಟಿವಿ ಹಾಕೊಂಡು ನೋಡ್ತಾ ಇದ್ರೆ ಏನಂತೆ, ಸೀರಿಯಲ್ಗಳ ಮೇಲೆ ಸೀರಿಯಲ್ ಹಾಕ್ತಿರ್ತಾನೆ, ಜೀ ಸಿನಿಮಾ ಅಂತೆ, ಆ ಸಿನಿಮಾ ಅಂತೆ, ಈ ಸಿನಿಮಾಗಳು ಎಷ್ಟೋ ಸಾವಿರ ಚಾನಲ್ಗಳು. ಅದರ ಒಂದು ಕತ್ತಿ ತೊಗೊಂತಾಳೆ, ತೂಯಕ್ಕೆ ಹೋಯ್ತಾಳೆ, ಅವ್ನು ಝೂಮ್ ಮಾಡಿ ಝೂಮ್ ಮಾಡಿ ಝೂಮ್ ಮಾಡಿ ಫೋಕಸ್ ಮಾಡಿ ಕತ್ತಿ ನೋಡಿಸ್ಬಿಡ್ತಾನೆ. ಪಾಪ ಆ ಕತ್ತಿ ಏನಾಯ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ವೀಕ್ ಏನಂತ ತಿರ್ಗಾ ಅದೇ ಸೀನು, ಕತ್ತಿ ಸ್ವಲ್ಪ ಮುಂದೆ ಹೋಗಿರ್ತಾರೆ ಅಷ್ಟೇ. ಅದರ ಅದೇ ಸೀನು ತಿರ್ಗಾ ಏನಂತಾರೆ ಫೋಕಸ್ ಮಾಡಿ ಮಾಡಿ ಇದನ್ನೇ ನೋಡಿ ನೋಡಿ ನಮ್ಮ ಮೈಂಡ್ ಏನಾಗ್ತಾರೆ ಹೇಳಿ. ಹಾಂ, ಒಂದು ವಾರ ಕತ್ತಿ ತೊಗೊಂತಾಳೆ, ತೂಯಕ್ಕೆ ಏನ್ಬಿಟ್ಟು ತೂಯಲ್ಲ, ಹಂಗೆ ಬಿಟ್ಬಿಡ್ತಾರೆ ಸಸ್ಪೆನ್ಸ್ ಆಗಿ. ನೆಕ್ಸ್ಟ್ ವಾರ ನೋಡೋದು ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಒಂದು ವಾರ ಅಲ್ಲಿ ನೋಡ್ತಾ ಇರ್ತದೆ ಕತ್ತಿ, ಇವು ಏನಾಗ್ಬಿಡ್ತು ಕತ್ತಿ, ಇವು ಮಿಸ್ ಆಗ್ಬಿಡ್ತಾರೆ ಕೂಡ ಸೀರಿಯಲ್ ಕೂತು ನಮ್ಮ ಬರ ಕತ್ತಿ ಏನಾಗ್ಬಿಡ್ತಾರೆ ಅದೇ ಅಂತಾರೆ ನಮಗೆ ಕ್ಯೂರಿಯಾಸಿಟಿ. ಕರೆಕ್ಟಾ? ಇದೇ ಶೇತಾನ ಮಾಡೋದು ಕೆಲಸಗಳು. ನಾವೇ ಮಾಡಬೇಕು, ಇದನ್ನೆಲ್ಲ ಮಾಡಬೇಕು, ಓವರ್ಕಮ್ ಮಾಡಬೇಕು. ನಮ್ಮ ವೀಕ್ನೆಸ್ ಯಾರಿಗೆ ಚೆನ್ನಾಗಿ ಗೊತ್ತೋ? ಶೇತಾನ ಚೆನ್ನಾಗಿ ಗೊತ್ತೋ. ನಮ್ಗೇನು ಬೇಕೋ, ಕ್ರಿಕೆಟ್ ಮ್ಯಾಚ್ ಬೇಕಾ, ಏನು ಬೇಕಾಡು, ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡಿಬೇಕಾ, ಕರೆಕ್ಟಾಗಿ ಆಗ್ತಾನೆ ಆನ್ ಮಾಡಿ ಲೈವ್ ನೋಡಿಸ್ತಾನೆ ಸಿಕ್ಸು. ಯಾಕೆ ನಮ್ಮ ವೀಕ್ನೆಸ್ ಏನು ಗೊತ್ತೋ? ಹಾಂ ಅಲ್ವರ, ಇದನ್ನೇ ಇದನ್ನು ಹೆಂಗೆ ಓವರ್ಕಮ್ ಮಾಡಬೇಕು ಅಂದರೆ ಆ ಟೈಮಲ್ಲಿ ನಾವು ಏನು ಡಿಸಿಷನ್ಸ್ ತೊಗೊಂತೀರೋ ಅದ್ರ ಮೇಲೆ ಅಂದರೆ ಡಿಪೆಂಡು ಅಲ್ವರ. ಅದೇ ನೋಡ್ಬೇಕ್ರೆ ಸ್ತ್ರೀ ಸದ್ದತಿ ಆದರೆ ಈ ಬರೋಂಥ ಎಲ್ಲ ಶೋಧನೆಗಳೇ ಮಾಡೋಕೆ ಇವಾಗ ಫೈಟ್ ಮಾಡೋದು, ಫೈಟ್ ಮಾಡಿ ಜಯಿಸ್ಬೇಕು. ಅದರ ಸತ್ಯಕ್ಕಾಗಿ ನಿಂತ್ಕೊಂಡ್ರೆ ಶೇತಾನ ಮುಂದೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತ ಹೆಂಗೆ ಜಯಿಸಿ ಶೇತಾನ ವಾಕ್ಯ, ವಾಕ್ಯದಲ್ಲಿ ಬರ್ದಿದ್ದೆಲ್ಲ ಅಷ್ಟೇ ಮಾತಾಡಿದ್ದು, ಫುಲ್ ಸ್ಟಾಪ್. ಆರ್ಗ್ಯುಮೆಂಟ್ ಮಾಡೋಕೆ ಹೋದ್ರೆ ಹಾಂ ಟಸ್ ಪೂಸ್ ಕಾಕ್ ಪೂಸ್ ಅಂತ ಏನು ಇಲ್ಲಿ 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 ಡೇಲೆ ಕೊಡ್ತಾರೆ ತೆಗೆದು. ಯೇಸು ಕ್ರಿಸ್ತ ಏನು ಸಮಾಧಾನವಾಗಿದ್ರು ಎಲ್ಲ ಏನು ನೋಡಿ, ಬರೀ ಸ್ಕ್ರಿಪ್ಚರ್ಸ್ ಅದರ ಮಾತಲ್ಲಿ ಅಷ್ಟೇ, ಬರೀ ಸ್ಕ್ರಿಪ್ಚರ್ಸ್ ಮುಖಾಂತರ ಒಬಿಡಿಯಂಟ್ ಆಗಿದ್ರು ನೋಡಿ ಶೇತಾನ ಹತ್ತಿರಕ್ಕೆ ಬರಲಿಲ್ಲ. ನಮ್ಗೆ ಏನಂತ ಹೇಳೋರೆ,
ನಮ್ಗೆ ಅದು ಹೇಳಿರೋದು ಅದರ ಏನಂತೇಳು ಸೇತನ್ ದೇಶರಿಗೆ ನಿಮಗೆ ಯಾಕೋಬಲ್ ಹೇಳ್ತಾ ತೆಗಿರಿ ಅಂತೇಳಿ ಹೀಬ್ರೂಸ್ ಜೇಮ್ಸ್ ಬುಕ್ ಆಫ್ ಜೇಮ್ಸ್ 7th verse 8th verse ಯಾಕೋಬ್ ನಾಲ್ಕನೇ ಅಧ್ಯಾಯದಲ್ಲಿ 7 ಮತ್ತು 8 ಓದಿದ್ದೀನಿ ಓದಿ ಯಾಕೋಬು ನಾಲ್ಕನೇ ಅಧ್ಯಾಯ ಓದಿದ್ದೀನಿ ಜಲ್ಲಿ ಯಾರಾದ್ರು ಹಾಂ ದೇವ್ರಿಗೇನಾಗಿರಿ ಒಳಗಾಗಿರ್ರಿ ಹಾಂ ಸೈತಾನ ನಿದ್ರಿಸ್ಬೇಕು ಹೆಂಗೆ ಸೈತಾನ ನಿದ್ರಿಸ್ತಾರೆ ಇವಾಗ ಹುಸ್ 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 ಹೂ ಹೂ ಅಂದ್ರೆ ಹೊಡಿತಾರೆ ಸೈತಾನ ಅಂದರೆ ಹಾಂ ಸೈತಾನ ಆಗಲಿ ಏನು ಮಾಡಲ್ಲ ನಿದ್ರಿಸೋಕೆ ಸಾಧ್ಯ ಇಲ್ಲ ಕರೆಕ್ಟಾ ಅವ್ನು ಸೈತಾನ ಹೆಂಗೆ ಎದುರಿಸೋದು ಹಂಗಾರೆ ದೇವ್ರಿಗೆ ಒಳಗಾಗಿರಿ ನೀನು ಅರ್ಥ ದೇವ್ರಿಗೆ ಹೆಂಗೆ ಒಳಗಾಗಿದ್ರು ಸೈತಾನ ನಿದ್ರಿಸೋದು ಹಿಂಗೆ ದೇವ್ರ ವಾಕ್ಯ ಪ್ರಕಾರ ನಡೀಬೇಕು ಅದರ ದೇವ್ರ ವಾಕ್ಯ ಅದಕ್ಕೆ ನಮ್ಮಲ್ಲಿ ಏನಾಗಿರ್ಬೇಕು ಫಸ್ಟು ಕರೆಕ್ಟಾಗಿರಬೇಕು ಕರೆಕ್ಟಾ ಇವಾಗ ಸೈತಾನ ನಮ್ಗೆ ಹೇಳ್ತಾರೆ ಅಲ್ಲಿ ಏನು ದುಮ್ಕೊಂಡು ನಾವೇನು ಮಾಡ್ತೀರಿ ಅರ್ಥ ಗೊತ್ತಿಲ್ಲ ಅಂದರೆ ದುಮ್ಕ್ಬಿಡ್ತೀರಿ ಅದರ ಇವಾಗ ಅದಕ್ಕೆ ಏನಾಗಿರ್ಬೇಕು ಅರ್ಥ ಬೈಬಲ್ನ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು ಪ್ರಾಪರ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ರೆ ಏನ್ರಿ ಈ ಥರ ತಪ್ಪಾದ ಆಲೋಚನೆ ಬರಬೇಕಾದ್ರೆ ಡಿಸಿಷನ್ ಹೆಂಗೆ ತೊಗೊಳ್ಬೋದು ವಚನ ಮುಖಾಂತರ ಅಂದರೆ ಹೇಳ್ತಾ ನೋಡಿ ಯಾಕೋ ಬಲಿ ಇಲ್ಲಿ ಯಾಕೋ ಬಲಿ ಓದ್ಬಿಡಿ ಎಷ್ಟು ಮುಂದಕ್ಕೆ ಕೂರ್ತಿ ಹಾಂ ನೋಡ ನಿಮ್ಮ ಸಮೀಪಕ್ಕೆ ಬರ್ತಾರೆ ಇನ್ನೊಂದು ತೆಗಿರಿ ಒಂದನೇ ಯೋವನ 2nd chapter 14th verse ಹೇಳ್ತಾ ನೋಡ್ತೀನಿ ಹಾಂ 1 John 2:14 ನೀವು ಕೆಡಕನ್ನು ಜಯಿಸಿದ್ರೆ ಏನಕ್ಕೆ ಅಂದ್ರೆ ದೇವ್ರ ವಾಕ್ಯ ಯಾರಲ್ಲಿ ನೆಲ್ಗೊಂಡಿದ್ದೆ ನಮ್ಮಲ್ಲಿ ನೆಲ್ಗೊಂಡಿದೆ ಹಂಗಾರೆ ದೇವ್ರ ವಾಕ್ಯ ನಮ್ಮಲ್ಲಿ ನೆಲ್ಗೊಂಡಿದ್ರೇನೆ ಏನ್ ಮಾಡಕ್ಕೆ ಸಾಧ್ಯ ನಾವು ಕೆಡಕನ್ನು ಜಯಿಸೋಕೆ ಸಾಧ್ಯ ದೇವ್ರ ವಾಕ್ಯ ನೆಲ್ಗೊಂಡಿರ್ಬೇಕಂದ್ರೆ ಬಯಾಟ್ ಮಾಡ್ಬೇಕು ಅಂತಲ್ಲ ಅಪ್ಲಿಕೇಶನ್ ಇನ್ ಲೈಫ್ ಅದರ ಕರೆಕ್ಟಾಗಿ ಏನು ಓದಿರ್ತೀವಿ ಅದನ್ನು ಅಪ್ಲೈ ಮಾಡೋಕೆ ಲೈಫಲ್ಲಿ ಅವಾಗ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಓವರ್ಕಮ್ ಮಾಡೋಕ್ಕೆ ಸಾಧ್ಯ ಅಂದ್ರೆ ಅದೇ ನೋಡ್ಬೇಕಾರೆ ಏನ್ರಿ ಕ್ರಿಸ್ತೀನ್ಸ್ ಅಂತ ಯಾರು ಗೊತ್ತಾಯ್ತಲ್ಲ ಇವಾಗ ಹೇಳ್ರಿ ಏನಕ್ಕೆ ಇನ್ನೂ ಜನಗಳಿಗೆ ಆಶೀರ್ವಾದ ಬಂದಿಲ್ಲ ಇನ್ನೂ ಸರ್ಪತಲ್ಲ ಏನು ಜಜ್ಜಿಲ್ಲ ಇನ್ನ ಇನ್ನ ಸಂತತಿ ಏನಾಗಿಲ್ಲ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಹಿಂಗೆ ಹೇಳ್ತೀರ ಅಷ್ಟು ಕನ್ಫರ್ಮ್ ಆಗಿ ಹಿಂಗೆ ಹೇಳ್ತಾರೆ ಕಂಪ್ಲೀಟ್ ಆಗಿಲ್ಲ ಅಂತ ಅದೇ ಹಿಂಗೆ ಹೇಳ್ತಾರೆ ಕನ್ಫರ್ಮ್ ಆಗಿ ಅದೆಲ್ಲ ಕರೆಕ್ಟ್ ನೀವೆಲ್ಲ ಹೇಳಿ ಕರೆಕ್ಟ್ ಇನ್ನ ಕನ್ಫರ್ಮ್ ಆಗಿ ಹಿಂಗೆ ಹೇಳ್ಬೋದು ಕರೆಕ್ಟ್ ಬಂದಿಲ್ಲ ಇನ್ನ ಕನ್ಫರ್ಮ್ ಹಂಗೆ ಹೇಳ್ಬೋದು ಸಿಂಪಲ್ ಆಲೋಚನೆಗಳೇ ಇರಲ್ಲ ಕರೆಕ್ಟ್ ನೀವು ಹೇಳೋದು ಅದರ ಆಮೇಲೆ ಇನ್ನೊಂದು ಇನ್ನ ತುಂಬಾ ಕ್ಲಿಯರ್ ಆಗಿ ನೀವೆಲ್ಲ ಹೇಳೋದು ಕರೆಕ್ಟು ಇನ್ನ ಸಿಂಪಲ್ ಆಗಿ ಹೆಂಗ ಗೊತ್ತಾ ಸಿಂಪಲ್ ಆನ್ಸರ್ ಏನು ಅಂದ್ರೆ ನಾವೆಲ್ಲ ಇಲ್ಲಿ ಕೂತಿರೋದೇ ಗ್ಯಾರಂಟಿ ಇನ್ನ ಏನಾಗಿಲ್ಲ ಸದ್ಯ ಕಂಪ್ಲೀಟ್ ಆಗಿಲ್ಲ ಅಂತ ಕರೆಕ್ಟಾ ನಾವೆಲ್ಲ ಇಲ್ಲಿರ್ಬೇಕು ಎಲ್ಲಿ ಕಂಪ್ಲೀಟ್ ಆಗ್ತದೆ ನಾವೆಲ್ಲ ಏನು ಮಾಡ್ಬೇಕು ನಾವು ಓಟ ಓಡಿ ನಾವು ಮುಗಿಸ್ಬೇಕು ಅವಾಗ ಏನಾಗುತ್ತೆ ಸಂತತಿ ಕಂಪ್ಲೀಟ್ ಆಗದಾ ಕರೆಕ್ಟ್ ತಾನೇ ಹೌದಾ ಇಲ್ವಾ ಅಂದರೆ ಡೌಟ್ ಏನಿದೆಯಾ ಅಂದರೆ ನೀವೆಲ್ಲ ಸಂತತಿನೂ ಹೌದಾ ಇಲ್ವಾ ಹೌದು ತಾನೇ ಹಂಗಾದ್ರೆ ನಾವೆಲ್ಲ ಏನು ಮಾಡೋದು ಓಟ ಓಡಿ ಮುಗಿಸೋವಾಗ ಏನಾಗದು ಸಂತತಿ ಕಂಪ್ಲೀಟ್ ಆಗೋದು ಸಂತತಿ ಒಂದ್ಸರಿ ಕಂಪ್ಲೀಟ್ ಆಗಿಬಿಟ್ರೆ ಒಂದು ನಿಮಿಷ ರೀ ಸಂತತಿ ಒಂದ್ಸರಿ ಕಂಪ್ಲೀಟ್ ಆಗಿಬಿಟ್ರೆ ಜನಗಳಿಗೆ ಏನಾಗ್ತದೆ ಆಶೀರ್ವಾದ ಬಂದೇ ಬರ್ತಾರೆ ಓಕೆನ್ರಾ ಸರಿ ಇವಾಗ ನಿಮ್ಗೆ ಎಲ್ಲರಿಗೂ ಒಂದು ಕ್ವಶನ್ ನೋಡಿ ಒಂದು ನಿಮಿಷ ಹೇಳ್ತೀನಿ ನೋಡಿ ಯಾಕಂದ್ರೆ ನಿಮ್ಮ ಕ್ವಶನ್ ಬೇರೆ ಬರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಕೇಳ್ತೀನಿ ಹೊರಿ ಮಾಡ್ಬಿಡಿ ಇವಾಗ ಆದಾಮ್ಗೆ ಸರಿ ಏವಾಳ್ಗೆ ಸೈತಾನ ಏನು ಮಾಡ್ದ ಒಂದು ಕ್ವಶನ್ ಹಾಕ್ಬಿಟ್ಟು ಏನು ಮಾಡ್ತಾನೆ ವಂಚನೆಗೆ ತಲುಪಿಡ್ತಾನೆ ಅಂದ್ರೆ ಅಣ್ಣನ ತಿನ್ನಬಾರ್ದು ಅಂತ ಹೇಳಿದ್ರು ನಿಜವೋ ಅಂತಂದ್ಬಿಟ್ಟು ಒಂದು ಕ್ವಶನ್ ಹಾಕ್ಬಿಟ್ಟು ಏನು ಮಾಡ್ತಾನೆ ಇವಾಗ ಇವಾಗ ಮೋಸ ಮಾಡಿ ಏನು ಮಾಡ್ತಾನೆ ಏವಾಳ್ಗೆ ವಂಚಿಸ್ಬಿಡ್ತಾನೆ ಅಂದ್ರೆ ಆ ಕ್ವಶನ್ಗೆ ಏವಾಳ್ ಏನು ಮಾಡೋಕ್ಕಾಗಿಲ್ಲ ಸರಿಯಾಗಿ ಉತ್ತರ ಕೊಡೋಕ್ಕಾಗಿಲ್ಲ ಅಂದ್ರೆ ಅಂದರೆ ಕ್ವಶನ್ ಮುಖಾಂತರ ಲೋಕದಲ್ಲಿ ಏನು ತರಿಸ್ಬಿಟ್ಟೆ ಅವಾಗ ಸೈತಾನು ಪಾಪ ಪಾಪ ಮುಖಾಂತರ ಮರಣ ಅಂದ್ರೆ ಇವಾಗ ಎಷ್ಟು ಕ್ವಶನ್ ಗೊತ್ತ ಮಾಡ್ತಾರೆ ಇದೇ ಕ್ವಶನ್ ಮುಖಾಂತರ ಲೋಕದಲ್ಲಿ ಏನು ತೆಗಿತಾರೆ ಗೊತ್ತಾ ಪಾಪ ಅಂತ ತೆಗಿತಾರೆ ಇದೇ ಕ್ವಶನ್ ಸೈತಾನ ಒಂದು ಕ್ವಶನ್ ಆಗ್ದ ಯಾರಿಗೆ ಏವಾಳ್ಗೆ ಏಸು ಕುಸಿ 2 questions ಆಗ್ತಾರೆ ಸೈತಾನ್ಗೆ ಈ 2 questionಗೆ ಆ ಕ್ವಶನ್ ಇನ್ವೆಂಟ್ ಮಾಡೋದು ಅಂತ ಕೇಳಿ ಏನು ಮಾಡೋಕ್ಕಾಗಲ್ಲ ಉತ್ತರ ಕೊಡೋಕ್ಕಾಗಲ್ಲ ಆ ಥರ ಏನಪ್ಪ ಕ್ವಶನ್ ಹಾಕ್ಬೋದು ಏಸು ಕ್ರಿಸ್ತು ಯೋಚನೆ ಮಾಡಿ ಈ ಥರ ಏನು ಕ್ವಶನ್ ಇದೆಯಾ ಹಾಕೋದು ಸೈತಾನ್ಗೆ ಉತ್ತರ ಕೊಡೋದಕ್ಕೆ ಆಗ್ದಿರಂತ ಒಂದು ಕ್ವಶನ್ ಇದೆಯಾ ಇರ್ತದೆ ಯಾವುದು ದೇವ್ರ ಹತ್ರ ಎಲ್ಲಿಸ್ಕೊಂಬಾರ ನೀವು ಹತ್ರ
ಅವ್ರು ಅವ್ರ ಅವ್ರ ನಿಂತಾರೆ ಅಂದರೆ ಎಲ್ಲಿ ಕೊಟ್ಟಿರ್ಬೇಕಾ? ಹಾಂ, ಹಂಗೆ ಎಲ್ಲಿದೆ ಬೈಬಲ್ನ ಕೊಟ್ಟವ್ರ ಅಂದ್ರೆ? ಎಸ್, ಬೈಬಲ್ನ ಕೊಟ್ಟಾರೆ. ಎರಡು ಕ್ವಶನ್ ಆಯ್ತು ನೋಡಿ, ಸೇತನ್ ಗಪ್ ಚಿಪ್ ಮಾತಾಡೋಕ್ಕಾಗಲ್ಲ. ಎಂಥ ವಿಸ್ಡಮ್ ಇರಲಿ, ಸರ್ವ ಸುಲೋಚನ ಶಿರೋಮಣಿ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರನ ಕೈಲಿ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಅದರ ಯಾರು ಗೊತ್ತಾ ಕ್ವಶನ್ ಅದು? ಡಿಗ್ರಿ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ ಡಿಗ್ರಿ ಅಂತೀನಿ, 55 ಫಸ್ಟ್ ಕೊರಿಂಥಿಯನ್ಸ್ 15:55. ಹಾ, ಮರಣವೇ ನಿನ್ನ ಜಯವೆಲ್ಲಿ. ಆಮೇಲೆ ಅದಕ್ಕಿಂತ ಮುಂಚೆ ಹೋದ್ರೆ, ಓ ಮರಣವೇ ನಿನ್ನ ಕೊಂಡಿಯಲ್ಲಿ, ಓ ಸಮಾಧಿಯೇ ನಿನ್ನ ಜಯವೆಲ್ಲಿ. ಓದಿಷ್ಟ ನೋಡ್ರ ಇವೆರಡು ಕ್ವಶನ್. ಯೇಸು ಕ್ರಿಸ್ತು ಸಾವಿರ ರಸ್ತೆಯಲ್ಲಿ ಬಂದು ಎಲ್ಲ ಜನಗಳಿಗೂ ಪುನರ್ತನ ಮಾಡಿ ಜೀವಂತವಾಗಿ ತರಿಸಿದ ಮೇಲೆ ಇವೆರಡು ಕ್ವಶನ್ ಆಗ್ತಾರೆ. ಓ ಡೆತ್, ವೇರ್ ಇಸ್ ದ ಸ್ಟಿಂಗ್ ಅಂತಂದ್ಬಿಟ್ಟು. ಅದರ ಏನಂದ್ರೆ, ನಿನ್ನ ವಿಷದ ಕೊಂಡಿಯಲ್ಲಿ. ಅದರ ಏನ್ರಿ, ಮರಣವೇ ವಿಷದ ಕೊಂಡಿಯಲ್ಲಿ ಅಂತಂದ್ಬಿಟ್ಟು. ಮರಣ ಏನಕ್ಕೆ ಬರ್ತದೆ? ಪಾಪ. ಸಾವಿರ ರಸ್ತೆಯಲ್ಲಿ ಎಲ್ಲರೂ ಪುನರ್ತನ ಮಾಡಿ ಭೂಲೋಕದಲ್ಲಿ ಪಾಪನೇ ತೆಗೆದ್ಬಿಟ್ಟಾದ್ರೆ ಮರಣ ಬರ್ತದೇನಪ್ಪ? ಯಾಕಂದ್ರೆ ಪಾಪ ಇದ್ರೆ ಹತ್ರ ಸಂಬಳ ಕೊಡೋದು ಮರಣ. ಪಾಪನೇ ಇಲ್ಲ ಅಂತಂದ್ರೆ, ಪಾಪ ಮಾಡೋರೇ ಇಲ್ಲ ಅಂದ್ರೆ ಮರಣ ಬರೋಕೆ ಏನಿಲ್ಲ, ಸಾಧ್ಯ ಇಲ್ಲ. ಅದೇ ತೆಗೆದ್ರು ನೆಕ್ಸ್ಟ್ ವರ್ಷ 56 ಓದಿದ್ದೀವಿ. ನೆಕ್ಸ್ಟ್, ಮರಣದ ಕೊಂಡಿ ಪಾಪವೇ. ಪಾಪನೇ ತೆಗೆದ್ಬಿಟ್ಟ ಅಂತಂದ್ರೆ ಮರಣ ಬರೋಕೆ ಸಾಧ್ಯ ಇಲ್ಲ. ಮರಣನೇ ಬಂದಿಲ್ಲ, ಸಮಾಧಿಗೆ ಜಯಲಿದೆ. ಅಂದ್ರೆ ಅದೇ ಹೇಳ್ತಾ ಅಂದ್ರೆ, ಸಮಾಧಿಯ ನಿನಗೆ ಜಯವಿಲ್ಲಿ. ಎಲ್ಲ ಮುಂಚೆ ಪುನರ್ತನ ಬಂದ್ಬಿಟ್ರೆ ಎಷ್ಟು ಕೃಷಿ ಎರಡು ಕ್ವಶನ್ ಹಾಕಿದ್ರೆ ಸೇತನ ಉತ್ತರ ಕೊಡೋಕಾಯ್ತದ? ಮಾತಾಡೋಕ್ಕೆ ಆಗಲ್ಲ. ಅದ್ರ ನೋಡಿರ್ತೀನಿ, ದೇವರು ಲೋಕದಲ್ಲಿ ಯಾವ ರೀತಿ ಏನ್ರಿ ಕ್ವಶನ್ ಮಾರ್ಕ್ ಮುಖಾಂತರ ಪಾಪ ತಂದ್ರೆ, ಅದೇ ಎರಡು ಕ್ವಶನ್ ಮಾರ್ಕ್ ಮುಖಾಂತರ ಪಾಪನ ಏನು ಮಾಡ್ತಾವ ಅವರು ತೆಗೆದಾಕ್ಬಿಡ್ತಾರೆ. ಅದರಂದ್ರೆ ಸೇತನಿಗೆ ಈ ಒಂದು ಪಾಯಿಂಟೇ ತುಂಬ ಭಯ. ಅದರ ಅಯ್ಯೋ, ಯಾವಾಗಪ್ಪ ಸ್ತ್ರೀ ಸಂತತಿ ಕಂಪ್ಲೀಟ್ ಆಗಿಬಿಡ್ತದೆ ಅಂತ ಏನು ಮಾಡ್ತಾನೆ ಸೇತನ? ಎದುರು ನೋಡ್ತಾನೆ. ಅದರ ಇದೇ ಗ್ರೇಟ್ ಸಸ್ಪೆನ್ಸ್ ಬೈಲಿರೋದು. ಅದರ ಏನು ಸಸ್ಪೆನ್ಸ್ ಅಂದರೆ, ಆ ಮಿಸ್ಟ್ರಿ ಯಾರು, ಆ ರಹಸ್ಯ ಯಾರು, ಸ್ತ್ರೀ ಸಂತತಿ ಯಾರು ಅಂದರೆ, ಯೇಸು ಕೃಷ್ಣನ ಒಂದು ಶಿರಸ್ಸು, ಆಮೇಲೆ ಬಾಡಿ ಮೆಂಬರ್ಸ್ ನಾವೆಲ್ಲರೂ ಏನಾಗಿದ್ರಿ, ಅವನು ಸ್ತ್ರೀ ಸಂತತಿ ಆಗಿದೆ. ಅಂದ್ರೆ ಈ ರಹಸ್ಯ ಲೋಕದಲ್ಲಿ ಅಂತ ಮೆಜಾರಿಟಿ ಕ್ರಿಶ್ಚಿಯನ್ಸ್ಗೆ ಏನಾಗಿಲ್ಲ ಗೊತ್ತಿಲ್ಲ. ಅದರ ದೊಡ್ಡ ದೊಡ್ಡ ಏನ್ರಿ ದೊಡ್ಡ ದೊಡ್ಡ ಪ್ರೀಚರ್ಗಳಿಗೆ ಏನಂತಾರೆ ಗೊತ್ತಿಲ್ದಿರೋಂಥ ಒಂದು ವಿಚಾರ. ಅದರ ಎಲ್ಲಿ ಕೊಟ್ಟರೆ? ಬೈಬಲ್ ಸಿಂಪಲ್ ಆಗಿ ಕೊಟ್ಟರೆ. ಅದೇ ನೋಡ್ತೀನಿ, ಎಫಿಷಿಯನ್ಸ್ ಅಲ್ಲಿ ಹೇಳ್ತಾ ತೆಗೆದಿರ್ತೀನಿ. ಎಫಿಷಿಯನ್ಸ್ 5:32, ಎಫಿಷಿಯನ್ಸ್ 5:32 ಓದಿದ್ದೀನಿ. ಇದುವರೆಗೆ ಗುಪ್ತವಾಗಿರುವ ಸತ್ಯಾರ್ಥವು ಏನಾಗಿದೆ? ಬಹು ಗಂಭೀರವಾದದ್ದು. ದಿಸ್ ಇಸ್ ದ ಗ್ರೇಟ್ ಸಸ್ಪೆನ್ಸ್. ಅಲ್ಲ, ಈ ಒಂದು ಫಿಲಮ್ ಇದೆ ಹೆಂಗಿದೆ, ಎಲ್ಲ ಫಿಲಮ್ ಯಾವ ಥರ ಇದೆ, ಆಕ್ಷನ್ ಮೂವಿ, ಡ್ರಾಮಾ, ಆಮೇಲೆ ರೊಮ್ಯಾನ್ಸ್, ಆಮೇಲೆ ಸಸ್ಪೆನ್ಸ್ ಐತಲ್ಲ ನೋಡಿ, ಹಾರರು, ಬೈಬಲ್ ಎಲ್ಲ ಐತೆ ನೋಡಿ, ಎಲ್ಲ ಐತೆ ಬೈಬಲ್ನಲ್ಲಿ. ಅಂದರೆ ಎಂಥ ಸಸ್ಪೆನ್ಸ್ ಮೂವಿ. ಅದರ ಆದಿಕಾಂಡದಲ್ಲಿ ನೋಡು, ಒಂದು ಒಳ್ಳೆ ಫ್ಯಾಮಿಲಿ, ಫ್ಯಾಮಿಲಿಗೆ ವಿಲನ್ ಬಂದು ನೋಡ್ರು ಸೈಸ್ ಹಾಕ್ಬಿಟ್ರು. ಅದರ ಆ ಫ್ಯಾಮಿಲಿ ಇದೆ ಅಂತ ಒಂದು ಮಗು, ಹಾಗೆ ಬದುಕಿತ್ತು ನೋಡಿರ್ತೀನಿ, ಹಂಗೆ ದೊಡ್ಡ ಬೆಳೆದು 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 ಏನಾಯ್ತದ, ಆ ವಿಲನ್ ರಿವೆನ್ಸ್ ಅಂತಾರೆ ಆ ಥರ ನೋಡಿ ಸಸ್ಪೆನ್ಸ್ ಸ್ಟೋರಿ ಕಟ್ಟ. ಆಮೇಲೆ ಆ ವಿಲನ್ಗೆ ಏನಪ್ಪ ಇದು ಅಂತ ಆಶ್ಚರ್ಯ, ಯಾರು ಇದು ಹೀರೋ ಅಂತ ನೋಡಿದ್ರೆ ಲಾಸ್ಟಲ್ಲಿ ಫೇಮಸ್ ಆಗಿ ನೋಡ್ತಾ ಅಂತೀನಿ ಹೀರೋ. ಆ ಹೀರೋ ಏನು ಮಾಡ್ತಾ ಇದ್ದಾರೆ, ಇನ್ಬಿಟ್ ಹೀರೋ, ಒಂದು ಹೀರೋಯಿನ್ನ ಆಯ್ಕೆ ಮಾಡ್ತಾ ಇದೆ, ಯಾರು ಅದು ಸಭೆ ಕಟ್ಟ. ಹೀರೋ ಯಾರು? ನೈಸ್ಟು. ಅದರ ಕೊನೆಗೆ ಮಾಡ್ತಾರೆ ವಿಲನ್ನ, ವಿಲನ್ನ ಅಂತ್ಯ ಮಾಡಿ ಮುಗಿಸ್ಬಿಡ್ತಾರೆ. ಅದರ ಅದಕ್ಕೆ ಎಲ್ಲ ಫಿಲಮ್ನಲ್ಲಿ ಏನು ಮಾಡ್ತಾರೆ, ದ ಎಂಡ್ ಅಂತ ಆಗ್ತಾರಲ್ಲ, ಏನಕ್ಕೆ ದ ಎಂಡು? ಕತೆ ಮುಗೀತು ಅಲ್ಲ, ಈ ಮೇಲೆ ಈ ಟಾರ್ಚರ್ ಮುಗೀತು ಅಂತ ಇಲ್ಲಿ ನೋಡ್ರಲ್ಲ ಹಿಂಸೆಗಳು, ಈ ಹಿಂಸೆಗಳೇನಿತ್ತು ಮುಗೀತು, ಶುಭಂ ಇನ್ಮೇಲೆ ಏನ್ರಿ, ಬರೀ ಸಂತೋಷ. ದೇವ್ರು ಈ ಮೂವಿಗೆ ಎಂಡ್ ಮಾಡ್ತಾರೆ, ದ ಎಂಡ್ ಆಫ್ ಆಲ್ ಸಾರೋ, ಆಲ್ ಸಿಕ್ನೆಸ್, ಪೇನ್. ಅಂದ್ರೆ ಇನ್ಮೇಲೆ ಏನ್ರಿ, ಬರೀ ಸಂತೋಷವೇ. ಪ್ರಕಟಣೆ ಹೇಳ್ತಲ್ಲ 21:4, ಇನ್ನು ಹಳೆದಿದ್ದೆಲ್ಲ ಇಲ್ಲದ್ದೆ ಹೋಯ್ತು, ಇನ್ನು ಮುಂದಕ್ಕೇನ್ರಿ ಎಲ್ಲ ಹೊಸದು. ಅದರ ಒಂದು ಕಾಲ ಓಕೆನ್ರ. ಅದೇ ನೋಡ್ಬೇಕಾದ್ರೆ ಏನ್ರಿ ಇದರಲ್ಲಿ ಏನೇ ಡೌಟ್ಸ್ ಇತ್ತು ಅಂತ ಕೇಳಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ. ನೆಕ್ಸ್ಟ್ ನಾಳೆ ಫುಲ್ ಡೇ ಇರ್ತಾರೆ, ಅದ ಬೆಳಿಗ್ಗೆ ಎಷ್ಟು 9:00 to 10:00 10:00 ಹತ್ತು ಗಂಟೆನೇ ಶುರು ಮಾಡೋಣ, ಒಂದು ಸಾಯಂಕಾಲ ಒಂದು 4:00 ಮುಗಿಸ್ಕೊಡೋಣ. ಆ ಥರ ಅಂದ ನೀವೆಲ್ಲರೂ ಸ್ತ್ರೀನ ಸದಸ್ಯದಿಂದ ನಾನು ನಂಬ್ತೀನಿ, ನೀವೆಲ್ಲ ಬರ್ತೀರಾ ಅಂತ ನಂಬಿಕೆ ಇದೆ. ಅಂದರೆ ನೀವು ಬಂದರೆ ಇನ್ನು ಬೈಬಲ್ ಏನಂತ ಆಳವಾಗಿಂಥ ವಿಚಾರಗಳನ್ನ ನಾವು ಫುಲ್ ಡೇ ನೋಡೋಣ. ಆ ಥರ ಏನಂದ್ರೆ ನಿಮಗೆ ಕೇಳಿದೆಲ್ಲ ಹೇಗಿದೆ, ಯೂಸ್ಫುಲ್ ಆಗಿದೆ ನಿಮಗೆ? ಅದರ ಅದೇ ಥರ ನಾಳೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾರೆ ಸಬ್ಜೆಕ್ಟ್ಸ್ಗಳು, ನೀವು ಬನ್ನಿ. ಎಲ್ಲ ಆಳವಾಗಿರೋ ವಿಚಾರಗಳನ್ನ ಬೈಬಲಿಂದೇ ಮಾಡೋಣ, ನಾವು ಓದ್ಬಿಟ್ಟು ನಾವು ತಿಳ್ಕೊಡೋಣ. ಕರೆಕ್ಟ್, ನಾವೆಲ್ಲ ಕ್ರೈಸ್ತವ್ರು ಬರ್ತಾನೆ, ಕ್ರೈಸ್ತವ್ರು ಆದಮೇಲೆ ಬೈಬಲಲ್ಲಿ ಕೇಳೋದೇನಿಲ್ಲ, ತಪ್ಪು ಇಲ್ಲ. ಅದರ ಪ್ರಕಾರ ನಾವು ನಡೆಯೋದಕ್ಕೆ ಪ್ರಯತ್ನ ಮಾಡೋಣ ಓಕೆನ್ರ. ಸರಿ, ಇವಾಗ ಕೇಳಿಷ್ಟು ನಿಮ್ಮ ಡೌಟ್ ಏನು ಕೇಳಿ. ಹಾ, ನೀವ್ ಹೇಳ್ತೀರಾ ನಾವು ಹಳ್ಳಿ ಜನ ಹೋಗಿ ದೇವ್ರ ಪ್ರೀತಿ ಹೇಳಿ ಹೇಳ್ತೀರಾ, ನಾವ್ ಯಾವ ರೀತಿ ಓಟ ಓಡೋದು ಅದ್ ಕೇಳ್ತೇನೆ.
ಅದನ್ನು ಹೇಳ್ಕೊಡ್ತೀನಿ ಇಷ್ಟ. ಅದಕ್ಕೆ ಮುಂದೆ ಬರೋ ಕ್ಲಾಸಸ್ಸಲ್ಲಿ ಎಲ್ಲ ಇದೆ ಆಯ್ತಾ, ಅದನ್ನು ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ? ನಾವು ಏನಂದರೆ ಇವಾಗ ಯಾಕೆ ನಾವು ವೋಟ್ ಔಟ್ ಮುಗಿಸ್ಬೇಕು ಅಂದ್ರೆ ಏನು ಅದು ಇಂಪಾರ್ಟೆಂಟ್ಸು ಅಂತಂದ್ರೆ ಅದು ಕೂಡ ನಾವು ತಿಳ್ಕೊಳೋಣ. ಅಂದ್ರೆ ಆಮೇಲೆ ಯಾಕೆ ಸುವಾರ್ತೆ ಹೇಳ್ಬಾರ್ದು ಅಂತ ನಾನು ಏನು ಹೇಳ್ತಾ ಇಲ್ಲ. ಹೇಳ್ಬೇಕು ಅಂದರೆ ಯಾರಿಗೆ ಹೇಳಬೇಕು, ಹೆಂಗೆ ಹೇಳಬೇಕು, ಹೇಳ್ಬಾರ್ದು ಅಂದರೆ ಯಾರಿಗೆ ಹೇಳ್ಬಾರ್ದು, ಏನಕ್ಕೆ ಹೇಳ್ಬಾರ್ದು ಅಂತ ನಾನು ಏನು ಮಾಡೋಣ ಅದನ್ನೆಲ್ಲ ನೋಡೋಣ. ಓಕೆನ್ರ? ಬೇರೆ ಇನ್ನೇನು ಡೌಟ್ಸು? ಹೇಳ್ರಿ ಪರವಾಗಿಲ್ಲ, ನೀವು ಯಾವ ಥರನೇ ಕಾಣಲಿ ಕೇಳಿ. ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ, ಇವ್ರ ಹೋಗಿ ಮತ್ತೆ ಹೆಂಗ್ ಹೇಳ್ಬೇಕು ಅಂತ ಇವ್ನ ಟ್ರೈನ್ ಮಾಡ್ಬೇಕು. ಎಷ್ಟು ಹೇಳಿ ಹೇಳಿ ತಿರುಗಿ. ಓಕೆ, ಈಗ ಬಂದು ಜನಗಳು ತೀರೋದ್ರೆ ಯೇಸು ಸ್ವಾಮಿ ತಿಳಿದೇ ತೀರೋದ್ರವ್ರಿಗೆ ನರಕ ಹೇಳ್ತಾರೆ, ಅದು ನಿಜ ಅಂತ. ಅದನ್ನ ಕ್ಲಾಸಸ್ ಇದೆ, ಆ ಕ್ಲಾಸಸ್ ಅಲ್ಲಿ ನರ್ಕಕ್ಕೆ ಯಾರು ಹೋಗ್ತಾ ಅಂತ ಏನ್ ಮಾಡೋಣ ನಾವು ನೋಡೋಣ. ಅದೇನು ಆಗೋಗಿದೆ ಇನ್ನ ಆಯ್ತಾ, ಅದಕ್ಕೆ ನಾವು ತಗೊಳೋಣ ಕ್ಲಾಸ್ ಇದೆ. ಓಕೆನಾ? ಆ ಕ್ಲಾಸ್ ಅಲ್ಲಿ ನರ್ಕಕ್ಕೆ ಯಾರು ಹೋಗ್ತಾರೆ, ಆರ್ದ್ರೆ ಅಂತ ಬೆಂಕಿಗೆ ಯಾರು ಹೋಗ್ತಾರೆ, ಸಾಯ್ದ್ರೆ ಅಂತ ಉಳಕ್ಕೆ ಯಾರೋ ಒಂದು ಈಡಾಗ್ತಾನೆ ಅಂದ್ಬಿಟ್ಟು ಇದನ್ನೆಲ್ಲ ನಾವು ನೋಡೋಣ. ಮೆಮೊರಿ ಕಾರ್ಡ್ ಕೊಟ್ಟಿರ್ಬೇಕಾದ್ರೆ ಹಾಕೊಡ್ತೀನಿ, ತೊಂದರೆ ಇಲ್ಲ. ಓಕೆನಾ? ಅದನ್ನ ನೀವು ತಿಳ್ಕೊಳ್ಳಿ. ಆಯ್ತಾ? ಓಕೆನಾ ಸರ್? ಆಮೇಲೆ ಇನ್ನೊಂದು ಹೇಳಿದ್ರೆ, ಇವಾಗ ಎಷ್ಟೇ ಜನಗಳು ಹೇಳ್ದು ಕೇಳಲ್ಲ ಅಂದರೆ ಅದಕ್ಕೊಂದು ಕಾರಣ ಇದೆ. ಏನು ಕಾರಣ? ಸೆಕೆಂಡ್ ಕೊರಿಂಥಿಯನ್ಸ್ 4:4 ತೆಗಿರಿ, ಎರಡನೇ ಕೊರಿಂಥಿಯನ್ಸ್ 4:4, ಎರಡನೇ ಕೊರಿಂಥಿಯನ್ಸ್ 4:4, ಎರಡನೇ ಕೊರಿಂಥಿಯನ್ಸ್ 4:4 ತೆಗಿರಿ. ಎರಡನೇ ಕೊರಿಂಥ 4:4 ತೆಗಿರಿ. ನೋಡ್ರ, ಈ ಪ್ರಪಂಚ ದೇವ್ರೆ ಮಾಡ್ರೆ ನಂಬಿಕೆ ಇಲ್ದ್ರ ಮನಸ್ನ ಕೂಡ ಮಾಡ್ಬಿಟ್ಟಾರೆ. ಲೋಕತಂತ ಎಲ್ಲ ಮನುಷ್ಯರು ಕಣ್ಣೇ ಮಾಡ್ರೆ ಕೂಡ ಮಾಡ್ಬಿಟ್ಟಾರೆ. ಇವಾಗ ಅವರಲ್ಲಿ ಏನಿರಬೇಕು, ನಾನು ಕೇಳಬೇಕು ಅಂತ ಆಸಕ್ತಿ ಇದ್ದವ್ರಿಗೆ ಮಾತ್ರ ಏನು ಮಾಡೋದು, ದೇವರು ಇವಾಗ ಸತ್ಯ ಕೊಡೋದು. ಓಕೆನಾ? ಆ ಸತ್ಯ ಕೇಳಬೇಕಂತ ಆಸಕ್ತಿ ಎಲ್ಲರಿಗೂ ಬರೋದಿಲ್ಲ, ಎಲ್ಲರಿಗೂ ಬರಬೇಕು ಅಂತ ದೇವ್ರು ಎದುರು ನೋಡೋದಿಲ್ಲ. ಕರೆಕ್ಟ? ಅದಕ್ಕಂತಾನೆ ಇವಾಗ ಸೈತಾನ ಬಿಟ್ಟಿದ್ದಾರೆ. ಮುಂದೆ ಬರೋಂಥ ದಿನಗಳೇನು ಮಾಡ್ತಾರೆ, ಸೈತಾನ ಅವ್ರು ಕಟ್ಟಾಗ್ತಾರೆ. ಓದಿದಿಲ್ಲ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 2ನೇ ವಚನ 3ನೇ ವಚನ ಓದಿ ನಿಂತೀರಿ? ಯಾರೋ ಓದಿ ನಿಂತೀರಿ? ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಚನ. ನೋಡ್ರಾ, ಇನ್ನೂ ಜನಗಳನ್ನ ಮರಳುಗೊಳಿಸೋದ ಹಾಗೆ ಮಾಡುದು, ಅದೊಳಕ್ಕೆ ದಬ್ಬಿಟ್ರು. ಅದ್ರ ಹಂಗಾರೆ ಇವಾಗ ಬಿಟ್ಟಿರೋದು ಯಾರೋ ದೇವರೇ ಬಿಟ್ಟಾರೆ ಜನಗಳನ್ನ ಮರಳುಗೊಳಿಸಿ ಅಂತ. ಯಾಕೆ ಅಂದ್ರೆ ದೇವ್ರಿಗೆ ಸತ್ಯ ಬರೋಕೆ ಇಷ್ಟ ಇಲ್ವಾ ಅಂದ್ರೆ ಇಷ್ಟ ಇದೆ. ಅಂದ್ರೆ ಯಾರು ಮಾತ್ರ ಬರಬೇಕು, ಎಲ್ಲರೂ ಬರ್ಬಾರ್ದು ಅಂತಾನ? ಅದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಇದು ಮುಂದೆ ಬರೋ ಕ್ಲಾಸಸ್ಸಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀರಿ. ಅಂದ್ರ ದೇವ್ರಿಗೆ ಇವರೇ ಬೇಕು ಅವರೇ ಬೇಕು ಅಂತಿಲ್ಲ, ಯಾರು ಬೇಕೋ ಬರ್ಬೋದು ಅಂದ್ರ. ಆದರೆ ಒಂದು ಕಂಡೀಷನ್ಸ್ ಇದೆ, ಅದೇನು ಕಂಡೀಷನ್ಸ್ ನೋಡೋಣ. ಓಕೆನಾ? ಇವಾಗ ಇನ್ನೊಂದು ವಚನ ತೆಗಿರಿ, 1 ಕೊರಿಂಥಿಯನ್ಸ್ 2nd chapter 8th verse 1 ಕೊರಿಂಥಿಯನ್ಸ್ 2nd chapter 8th verse. ಯಾರು ಅರಿಯಲಿಲ್ಲ, ಯೇಸು ಕ್ರಿಸ್ತನ ರಕ್ಷಕ ಅಂತಂದ್ಬಿಟ್ಟು ಯಾರು ಅರಿಯಲಿಲ್ಲವಂತೆ ಆ ಕಾಲದಲ್ಲಿ ಹೇಳೋದು. ಅಂದರೆ ಕಣ್ಗಳನ್ನ ಕೂಡ ಮಾಡಕ್ಕೆ ಬಿಟ್ಟಿರೋದು ಯಾರೋ, ಅದಕ್ಕೇನು ಕಾರಣ ಇದೆ, ಪರ್ಪಸ್ ಇದೆ, ಏನಕ್ಕೆ ಅಂದರೆ ಮಗ ಏನಾಗಿರ್ತದೆ ಜೀವ ಕೊಡಲಿ ಅಂತ. ಅಂದ್ರೆ ಅದೇ ಥರ ಕೆಲವೊಂದು ಅನುಮತಿ ಕೊಟ್ಟರು ದೇವರು, ದೇವರೇ ಮಾಡಿರು ಅಂತಲ್ಲ, ಅನುಮತಿ ಕೊಡೋದಕ್ಕೂ ದೇವ್ರು ಮಾಡೋದಕ್ಕೇನಿದೆ ವ್ಯತ್ಯಾಸ ಇದೆ. ಓಕೆನ್ರ ಸರ್? ಅದಕ್ಕೆ ದೇವ್ರು ಬಿಟ್ಟವ್ರೆ. ಓಕೆನಾ? ಅದೇ ಥರ ಲೋಕದಂತ ಎಲ್ಲ ಜನಗಳು ರಕ್ಷಣೆಗೆ ಬರಬೇಕು ಅಂತ ದೇವ್ರ ಚಿತ್ತಾನೆ, ವಚನ ಇದೆ. ಆದರೆ ಇವಾಗ ಬರ್ತಾ ಇಲ್ಲ ಅಂತಂದರೆ ಸೇತನ ಬಿಟ್ಟರು ಅಂದರೆ ಅದೇನಿದೆ ಒಂದು ಒಂದು ಕಾರಣ ಇದೆ. ಯೇಸು ಕ್ರಿಸ್ತನ ಎಷ್ಟು ಚೆನ್ನಾಗಿ ಬೋಧನೆ ಮಾಡಿಸ್ತಾರೆ, ಅವ್ರ ಥರ ಯಾರು ಮಾತಾಡಿದಾರಾ? ಇವಾಗ ನಾವು ಮಾತಾಡೋದಕ್ಕೆ ನಿಮ್ಗೆ ಯೂಸ್ ಆಗಿದೆ, ಅಂದರೆ ನಮಗೆ ಎಚ್ಚರಿಕೆ ಹೇಳ್ಕೊಳಲ್ಲ, ಆದರೆ ನಿಮ್ಗೆ ಯೂಸ್ ಆಗಿದೆ ಇಲ್ಲ. ಇವಾಗ ಯೇಸು ಕ್ರಿಸ್ತ ಬಂದು ಮಾತಾಡೋದು ಹೆಂಗಿರ್ತಾ ಇತ್ತು, ಸೂಪರ್ ಆಗಿರ್ತಾ ಇತ್ತು ಅಂದ್ರೆ. ಇವಾಗ ಆಗಲೇ 12 ಜನದಲ್ಲಿ ಒಬ್ರು ಏನಾಗ್ಬಿಟ್ರು ಇಟ್ಕೊಬಿಟ್ರು ಅಂದ್ರ, ಹಂಗಾರೆ ಅವ್ರು ಹಾಕೋ ಎಫರ್ಟ್ಸ್ ಎಲ್ಲ ಇಷ್ಟು ರಿಸಲ್ಟ್ ಅಂತಂದರೆ ದೇವರಿಗೆ ಎಲ್ಲರೂ ರಕ್ಷಣೆ ಬರೋಕ್ಕೆ ಇಷ್ಟ ಇಲ್ವಾ ಅಂದರೆ ಇಷ್ಟ ಇದೆ. ಹಂಗಾರೆ ಬಂದಿಲ್ಲ ಅಂತಂದರೆ ಅದಕ್ಕೆ ಕೆಲವೊಂದೇ ಇದೆ ಒಂದು ಕಾರಣಗಳಿವೆ. ಆ ಕಾರಣಗಳೇನೋ ಎಲ್ಲ ಬರೋ ಕ್ಲಾಸಸ್ ಒಂದೇ ಕ್ಲಿಯರ್ ಆಗ್ತದೆ ನೋಡಿ. ಇಷ್ಟು ದಿನ ಒಂದೊಂದೇ ಕ್ಲಾಸಸ್ ಹೆಂಗೆ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆಯಾ? ಹಾಂ, ಇವತ್ತು ಇವತ್ತು ಎಷ್ಟು ಕ್ಲಿಯರ್ ಆಗಿದೆಯಾ? ನೆಕ್ಸ್ಟ್ ಬರೋ ಕ್ಲಾಸಸ್ಸಲ್ಲಿ ಹಂಗೆ ಏನಾಗ್ತದೆ ನಿಮ್ಗೆ ಒಂದೇ ಪಾಯಿಂಟ್ ಕ್ಲಿಯರ್ ಆಗ್ತದೆ. ಓಕೆನಾ? ನಿಮ್ಗೆಲ್ಲ ಕ್ವಶನ್ಸ್ಗೂ ಬೈಬಲಿಂದ ಉತ್ತರ ಕೊಡ್ತೀರಿ, ಧೈರ್ಯವಾಗಿರಿ, ಏನು ಹೆದರಬೇಕಾಗಿಲ್ಲ. ಒಂದು ಬುಕ್ ಇಟ್ಬಿಟ್ಟು
ಹೇಳ ನೋಡ್ಸ್ತಾ ಬರ್ಕೊಳ್ಳಿ, ಲಾಸ್ಟ್ ಪೇಜಲ್ಲಿ ಬರೀ ಕ್ವಶನ್ಗೆ ಅಂತ ಬಿಟ್ಟು ಒಂದು 4-5 ಪೇಜ್ ಇಕ್ಬಿಡಿ, ಎಲ್ಲ ಕ್ವಶನ್ಸ್ ಬರ್ಕೊಳ್ಳಿ. ನಾನು ಇಮ್ಮೆಟಾಗಿ ಹೇಳಿಲ್ಲ ನಿಮಗೆ, ಯಾಕಂದ್ರೆ ಅದು ಹೇಳ್ತಾ ಹೋದ್ರೆ ನಿಮಗೆ ಇದು ಸಬ್ಜೆಕ್ಟ್ ಡೈವರ್ಟ್ ಆಗ್ಬಿಡ್ತು, ಎಲ್ಲ ಮೈಂಡ್ ಡಿಸ್ಟರ್ಬ್ ಆಗ್ಬಿಡ್ತು, ಅದು ಹೇಳಿಲ್ಲ. ಕ್ವಶನ್ಸ್ಗಳಿಗೆ ಬರ್ಕೊಳ್ಳಿ, ಆಟೋಮೆಟಿಕಾಗಿ ಸಬ್ಜೆಕ್ಟ್ಸಲ್ಲಿ ನಿಮ್ಗೆ ಕ್ವಶನ್ಸ್ ಬರ್ತಾರೆ, ನೀವು ಟಿಕ್ ಹಾಕೊಂಡೋಗಿ. ಆ ಥರ ನಿಮಗೆ ಕ್ವಶನ್ಸ್ಗೆ ಉತ್ತರ ಸಿಕ್ಕಿಲ್ಲ ಅಂದರೆ ಲಾಸ್ಟಲ್ಲಿ ಕೇಳಿ, ಎಲ್ಲದಕ್ಕೂ ಬೈಬಲ್ ನಿಮ್ಮ ಕಥೆ ಉತ್ತರ ಕೊಡೋಣ, ಅದೇನೇ ಇದ್ದ ಕ್ವಶನ್ಸ್ ಕೇಳಿ, ಅದೇ ಬೈಬಲ್ ಸಂಬಂಧವಾಗಿದ್ದರೆ ಮಾತ್ರ. ಓಕೆನಾ? ಬೇರೆ ಏನು ಡೌಟ್ಸು? ಸರಿ, ಮುಗಿಸ್ಬಿಡೋಣ.